ವೆಲ್ಕಮ್ ಗೈಸ್, ವೆಲ್ಕಮ್ ಟು ಒನ್ ಅಕಾಡೆಮಿ. ಸ್ನೇಹಿತರೆ, ನನ್ನ ವಾಯ್ಸ್ ಮತ್ತೆ ವಿಡಿಯೋ ಕ್ಲಿಯರ್ ಇದ್ರೆ ದಯವಿಟ್ಟು ಒಂದು ಥಮ್ಸ್ ಅಪ್ ಅನ್ನ ಕೊಟ್ಬಿಡಿ. ನನ್ನ ವಾಯ್ಸ್ ಮತ್ತೆ ವಿಡಿಯೋ ಕ್ಲಿಯರ್ ಇದ್ರೆ ಎಲ್ಲ ಸ್ನೇಹಿತರಿಗೆ, ಸಚಿನ್ ಸರ್, ಸರ್ ಪೇಡೆ ಡೆಫಿನೆಟ್ಲಿ ಸರ್. ಸತೀಶ್ ಸರ್ ವೆಲ್ಕಮ್, ವೆರಿ ಗುಡ್ ಈವ್ನಿಂಗ್. ಸಚಿನ್ ಫ್ರಮ್ ಧಾರವಾಡ, ಡೆಫಿನೆಟ್ಲಿ ಸರ್ ಧಾರವಾಡಕ್ಕೆ ಬರ್ತಾ ಇದೀವಿ, ಡೆಫಿನೆಟ್ಲಿ ನಿಮ್ಗೆ ಮೀಟ್ ಆಗೋಣ ಹಾಗಾದ್ರೆ. ಮನೋಜ್ ಸರ್, ಅಮಿತ್ ಸರ್, ಸಾಗರ್ ಸರ್, ಶಂಭು ಸರ್ ವೆಲ್ಕಮ್ ಗೈಸ್, ವೆರಿ ಗುಡ್ ಈವ್ನಿಂಗ್ ಎಲ್ಲ ಸ್ನೇಹಿತರಿಗೆ. ಓಕೆ, ವೆರಿ ಗುಡ್ ಈವ್ನಿಂಗ್ ಗೈಸ್. ವಿಲ್ ಜಸ್ಟ್ ವೇಟ್ ಫಾರ್ 2 ಮಿನಿಟ್ಸ್, 2 ಮಿನಿಟ್ಸ್ ವೇಟ್ ಮಾಡಿಬಿಟ್ಟು ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಎಷ್ಟು ಜನ ಸ್ನೇಹಿತರು ಕೆ ಪಿ ಎಸ್ ಸಿ ಅನ್ನ ಪ್ರಿಪೇರ್ ಆಗ್ತಾ ಇದ್ದೀರಾ, ಕೆ ಎಸ್ ಎಕ್ಸಾಮ್ಸ್ ಅನ್ನ ಪ್ರಿಪೇರ್ ಆಗ್ತಾ ಇದ್ರೆ ಒಂದು ಥಮ್ಸ್ ಅಪ್ ಅನ್ನ ಕೊಟ್ಬಿಡಿ. ಓಕೆ, ಸೊ ವೆರಿ ಗುಡ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಕೆ ಎಸ್ ಬಗ್ಗೆ, ಕೆ ಎಸ್ ಎಕ್ಸಾಮ್ಸ್ ಬಗ್ಗೆ. ಸೊ ಯಾವ ರೀತಿ ಪ್ರಿಪರೇಷನ್ಸ್ ಅನ್ನ ಮಾಡ್ಬೇಕು, ರಿಸೋರ್ಸಸ್ ಯಾವಿದಾವೆ, ಸೋರ್ಸಸ್ ಮೆಟೀರಿಯಲ್ಸ್ ಅನ್ನ ನಾನು ಯಾವ್ದು ರೆಫರ್ ಮಾಡಿದ್ದೆ, ಸೊ ಇದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಆಮೇಲೆ ಬಹಳ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ ತಲೆಯಲ್ಲಿ, ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅನ್ನ ಸಪರೇಟ್ ಆಗಿ ಮಾಡ್ಬೇಕಾ ಅಥವಾ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅನ್ನ ಒಟ್ಟಿಗೆ ಓದ್ಬೇಕಾ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇರುತ್ತೆ ಇದು. ಓಕೆ, ಸೊ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅನ್ನ ಸಪರೇಟ್ ಆಗಿ ಪ್ರಿಪೇರ್ ಮಾಡಿದ್ರೆ ಒಳ್ಳೇದಾ, ಅಥವಾ ಮೊದಲು ನಾವು ಕೇವಲ ಪ್ರಿಲಿಮ್ಸ್ ಅನ್ನ ಪ್ರಿಪೇರ್ ಮಾಡೋಣ, ಪ್ರಿಲಿಮ್ಸ್ ಆದ ನಂತರ ಮೇನ್ಸ್ ಅನ್ನ ಪ್ರಿಪರೇಷನ್ಸ್ ಪ್ರಾರಂಭಿಸೋಣ, ಸೊ ಇದೊಂದು ಡೌಟ್ ಇರುತ್ತೆ, ಅಥವಾ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅನ್ನ ಇಂಟಿಗ್ರೇಟೆಡ್ ಆಗಿ ಪ್ರಿಪರೇಷನ್ಸ್ ಮಾಡೋದು ಒಳ್ಳೆಯದಾ, ಸೊ ಇದೊಂದು ಎರಡು ತರದ ಪ್ರಿಪರೇಷನ್ಸ್ ಅನ್ನ ಮಾಡ್ಬೋದು. ಸೊ ನನ್ನ ಸಲಹೆ ಯಾವಾಗ್ಲೂ ಇಂಟಿಗ್ರೇಟೆಡ್ ಮಾಡೋದು ಬಹಳ ಅಗತ್ಯ ಅಂತ ಹೇಳಿ ನನ್ನ ಭಾವನೆ, ನನ್ಗೆ ಕೂಡ ಅದು ಬಹಳ ಬೆನಿಫಿಟ್ ಆಗಿದೆ. ಸೊ ಅದನ್ನೇ ನಾನು ನಿಮ್ ಜೊತೆ ಇವತ್ತು ಡಿಸ್ಕಸ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಆದಷ್ಟು ನಿಮ್ಗೆ ರಿಸೋರ್ಸಸ್ ಅನ್ನ ಕೊಡ್ತೀನಿ. ಸೊ ನಾ ಯಾವ್ದಾದ್ ಮೆಟೀರಿಯಲ್ ಅನ್ನ ರೆಫರ್ ಮಾಡಿದ್ದೆ ಮತ್ತೆ ನನ್ನ ಪ್ರಿಪರೇಷನ್ಸ್ ಯಾವ ತರ ಇತ್ತು ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ವೆಲ್ಕಮ್ ಅಶ್ವಿನಿ ಮ್ಯಾಮ್, ವೆಲ್ಕಮ್ ಅನಿಲ್ ಸರ್, ಜ್ಯೋತಿ ಮ್ಯಾಮ್, ಮಲ್ಲಿಕಾರ್ಜುನ್ ಸರ್, ಡೆಫಿನೆಟ್ಲಿ ಸಚಿನ್ ಸರ್, ಕ್ಲಾಸಿಕ್ ಸರ್ ನಮ್ಗೆ ಪರಿಚಯ ಇದಾರೆ, ಅವ್ರ ಮಾರ್ಗದರ್ಶನದಲ್ಲಿ ಕೂಡ ನಾವು ಬಹಳಷ್ಟು ಪ್ರಿಪರೇಷನ್ಸ್ ಅನ್ನ ಮಾಡಿದೀವಿ. ಸೊ ನಿಮ್ಗೆ ಗೊತ್ತಿದೆ ಕ್ಲಾಸಿಕ್ಸ್ ಒಮ್ಮೆ ಬರೋಣ, ಕ್ಲಾಸಿಕ್ ಸರ್ ಜೊತೆ, ಉಪೇಂದ್ರ ಸರ್ ಜೊತೆ ಮಾತಾಡಿ, ಉಪ್ಪಾರ್ ಸರ್ ಜೊತೆ, ಸಾರಿ ಉಪ್ಪಾರ್ ಸರ್ ಜೊತೆ ಮಾತಾಡಿ ಅಲ್ಲಿ ಕೂಡ ಮಾಡೋಣ. ಓಕೆ, ಡೆಫಿನೆಟ್ಲಿ. ಅನ್ವಿತಾ ಮ್ಯಾಮ್ ವೆಲ್ಕಮ್, ಜಯಂತ್ ಸರ್ ವೆಲ್ಕಮ್, ಮಲ್ಲೂರ್ ಅಚ್ಚು ಸರ್ ವೆಲ್ಕಮ್, ಪ್ರಕಾಶ್ ಸರ್ ವೆಲ್ಕಮ್, ಶಿವಕುಮಾರ್ ಸರ್ ವೆಲ್ಕಮ್, ಕೆಜೆ ಸರ್ ವೆಲ್ಕಮ್, ವೆರಿ ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್. ಶ್ವೇತಾ ಮ್ಯಾಮ್ ವೆಲ್ಕಮ್, ಡೆಫಿನೆಟ್ಲಿ ಸಚಿನ್ ಸರ್ ಡೆಫಿನೆಟ್ಲಿ, ರಾಜ್ಕುಮಾರ್ ಸರ್ ವೆಲ್ಕಮ್ ಗೈಸ್, ಮೋನಿಕಾ ಮ್ಯಾಮ್ ವೆಲ್ಕಮ್, ಬಸಲಿಂಗ ಸರ್, ಯುವನ್ ಸರ್, ಯುವನ್ ಸರ್ ಹೆಸರು ಬಾರಿ ಇದೆ, ಯುವನ್ ಸರ್ ವೆರಿ ಗುಡ್, ಗುಡ್ ಈವ್ನಿಂಗ್ ಎಲ್ಲ ಸ್ನೇಹಿತರಿಗೆ. ಓಕೆ, ಸೊ ಯಾರು ಸ್ನೇಹಿತರು ಕೆ ಎಸ್ ಎಕ್ಸಾಮ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಕೆ ಎಸ್ ಅಧಿಕಾರಿ ಆಗ್ಬೇಕಂತ ಒಂದು ಕನಸನ್ನ ಕಂಡಿದ್ದೀರಾ, ಡೆಫಿನೆಟ್ಲಿ ಇವತ್ತು ಸ್ವಲ್ಪ ನಿಮ್ಗೆ ಸಹಾಯ ಆಗ್ಬಹುದು ಅಂತ ಹೇಳಿ ಭಾವಿಸಿ ನನ್ನ ಪ್ರಿಪರೇಷನ್ಸ್ ಯಾವ ತರ ಇತ್ತು ಅದರ ಬಗ್ಗೆ ನಿಮ್ ಜೊತೆ ಇವತ್ತು ಡಿಸ್ಕಷನ್ಸ್ ಅನ್ನ ಮಾಡ್ತಾ ಇದ್ದೀನಿ. ಸೊ ಏನ್ ಸಿಲೆಬಸ್ ಇದೆ, ಏನಿದೆ ಬ್ರೀಫ್ ಆಗಿ ಅದನ್ನ ಇಂಟ್ರೊಡ್ಯೂಸ್ ಮಾಡೋಣ. ಸೊ ಜಾಸ್ತಿ ಸಮಯ ನಾವು ಸೋರ್ಸಸ್ ಯಾವಿದಾವೆ, ನಾನು ಯಾವ ಸೋರ್ಸಸ್ ಅನ್ನ ಬಳಕೆ ಮಾಡ್ಕೊಂಡಿದ್ದೆ, ಮತ್ತೆ ಕೆಲವೊಂದು ಕಾಶನ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೀನಿ, ಎದರ್ಲಿಂತ ನೀವು ದೂರ ಇರಬೇಕು ಅದನ್ನ ನಿಮ್ ಜೊತೆ ಡಿಸ್ಕಷನ್ಸ್ ಅನ್ನ ಮಾಡ್ತಾ ಇದ್ದೀನಿ. ಓಕೆ, ವೀರೇಶ್ ಸರ್ ವೆಲ್ಕಮ್, ಈರಣ್ಣ ಸರ್ ವೆಲ್ಕಮ್, ಉಷಾ ಮ್ಯಾಮ್ ವೆಲ್ಕಮ್. ಸೊ ಎಲ್ಲಾ ಸ್ನೇಹಿತರು ಏನು ಇವತ್ತು ಲೈವ್ ಆಗಿ ಜಾಯ್ನ್ ಆಗಿದ್ದೀರಾ, ಎಲ್ಲರೂ ಕೆ ಎಸ್ ಎಕ್ಸಾಮ್ಸ್ ಗೆ ತಯಾರಿಯನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಭಾವಿಸಿದೀನಿ. ಇನ್ನು ಕೆಲವು ದಿನಗಳಲ್ಲಿ ಅಥವಾ ವಾರಗಳಲ್ಲಿ ನಮ್ಗೆ ನೋಟಿಫಿಕೇಶನ್ ಬರೋದಿದೆ. ಸೊ ಎಲ್ಲರ ಪ್ರಿಪರೇಷನ್ಸ್ ಉತ್ತಮವಾಗಿ ಪ್ರಾರಂಭವಾಗಿದೆ ಅಂತ ಹೇಳಿ ಭಾವಿಸಿದೀನಿ. ಯಾರು ಇನ್ನು ಕೂಡ ನೋಟಿಫಿಕೇಶನ್ ಗೋಸ್ಕರ ಕಾಯ್ತಾ ಇಲ್ಲ, ಆಲ್ರೆಡಿ ನಿಮ್ ಪ್ರಿಪರೇಷನ್ಸ್ ಅನ್ನ ಪ್ರಾರಂಭಿಸಿದೀರಿ ಅಂತ ಹೇಳಿ ಭಾವಿಸಿದೀನಿ. ಓಕೆ, ಫೈನ್. ಸೊ ಬ್ರೀಫ್ ಆಗಿ ನನ್ನ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ ಸ್ನೇಹಿತರೆ. ನನ್ನ ಹೆಸರು ಬಂದ್ಬಿಟ್ಟು ಮಾಂತೇಶ್ ಸರ್ ವೆಲ್ಕಮ್, ಗೀತಾಂಜಲಿ ಮ್ಯಾಮ್ ವೆಲ್ಕಮ್ ಗೈಸ್, ಎಲ್ಲ ಸ್ನೇಹಿತರಿಗೆ ವೆಲ್ಕಮ್. ಓಕೆ, ಸಂತೋಷ್ ಕುಮಾರ್ ಸರ್ ವೆಲ್ಕಮ್, ನಿನ್ನೆಗೆ ಒಂದು ಕ್ವಿಜ್ ಅಲ್ಲಿ ಟಾಪ್ ಬಂದಿದ್ರಿ ಸಂತೋಷ್ ಕುಮಾರ್ ಸರ್, ಎಕ್ಸಲೆಂಟ್, ವೆರಿ ಗುಡ್. ಆಶು ಮ್ಯಾಮ್ ವೆಲ್ಕಮ್. ಸೊ ಎಕ್ಸಲೆಂಟ್ ಗೈಸ್. ಸೊ ನನ್ನ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನನ್ನ ಹೆಸರು ಬಂದ್ಬಿಟ್ಟು ಸಂತೋಷ್ ಹಿರೇಮಠ್ ಅಂತ ಹೇಳಿ, ಐ ಆಮ್ ಅ ಬಿ ಗ್ರಾಜುಯೇಟ್ ಧಾರವಾಡ್ಲಿಂತ್ರ, ಧಾರವಾಡದಲ್ಲಿ ನನ್ನ ಬಿ ಗ್ರಾಜುಯೇಷನ್ಸ್ ಅನ್ನ ಮುಗಿಸಿದ್ದೀನಿ. ಸೊ 2015 ನೋಟಿಫಿಕೇಶನ್ ದಲ್ಲಿ ತಹಶೀಲ್ದಾರ್ ಆಗಿ ಆಯ್ಕೆ ಆಗಿದ್ದೀನಿ. ಸೊ ಇದು ನನ್ನ ಅನ್ ಅಕಾಡೆಮಿ ಪ್ರೊಫೈಲ್. ಸೊ ಕಳೆದ 4-5 ತಿಂಗಳಲ್ಲಿ ನಾನು ಅನ್ ಅಕಾಡೆಮಿಯಲ್ಲಿ ಹಲವಾರು ಕೋರ್ಸಸ್ ಅನ್ನ ಮಾಡಿದ್ದೀನಿ. ಸೊ ಯಾರು ಸ್ನೇಹಿತರು ರೀಸೆಂಟ್ ಆಗಿ ಅನ್ ಅಕಾಡೆಮಿಯನ್ನ ಜಾಯ್ನ್ ಆಗಿದ್ದೀರಾ, ದಯವಿಟ್ಟು ಈ ಲಿಂಕ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳಿ. ನಾ ಮಾಡಿದ ಪ್ರತಿಯೊಂದು ಕ್ಲಾಸಸ್ ಅನ್ನ ದಯವಿಟ್ಟು ವ್ಯೂ ಮಾಡಿ. ಅಲ್ಲಿ ನಾನು ಇಂಡಿಯನ್ ಕ್ವಾಲಿಟಿಯನ್ನ ಸಂಪೂರ್ಣ ಲಕ್ಷ್ಮೀಕಾಂತ್ ಸರ್ ಪುಸ್ತಕವನ್ನ ಕವರ್ ಮಾಡ್ಕೊಟ್ಟಿದ್ದೀನಿ. ಸುಮಾರು 75 ಕ್ಲಾಸ್ಗಳನ್ನ ತಗೊಂಡಿದ್ದೀನಿ. ಪ್ರತಿ ಕ್ಲಾಸ್ ಬಂದ್ಬಿಟ್ಟು 1.5 ಗಂಟೆ ಇರುತ್ತೆ. ಸಂಪೂರ್ಣ ಲಕ್ಷ್ಮೀಕಾಂತ್ ಸರ್ ಬುಕ್ ಮುಗಿಸಿದೀವಿ, ಅದನ್ನ ನೋಡ್ಕೊಳ್ಳಿ. ಜಾಗ್ರಫಿಯನ್ನ ಮುಗಿಸಿದ್ದೀನಿ, ಇಂಡಿಯನ್ ಜಾಗ್ರಫಿ ಎನ್ಸಿಇಆರ್ಟಿನ, ಮತ್ತೆ 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗೂ ಈಗ ಸದ್ಯದಲ್ಲಿ ಎನ್ಸಿಇಆರ್ಟಿ ಮುಗ್ದಿದಾವೆ. 10ನೇ ತರಗತಿಯಿಂದ ಜನವರಿಯಿಂದ ಪ್ರಾರಂಭಿಸ್ತಿದೀವಿ. ಓಕೆ, ಸೊ ಐ ಹೋಪ್ ಇದೆಲ್ಲ ನಿಮ್ಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಭಾವಿಸಿದೀನಿ. ಸೊ ಲೆಟ್ಸ್ ಬಿಗಿನ್ ಇವತ್ತಿನ ಕ್ಲಾಸ್ ಅನ್ನ ಡಿಸ್ಕಸ್ ಮಾಡೋಣ. ಏನಪ್ಪಾ, ಮೊದಲೇ ಹೇಳಿದ್ದೆ ನಾನು,
ನೀವು ಎರಡ್ ರೀತಿಯಲ್ಲಿ ಕೆ ಎಸ್ ಪರೀಕ್ಷೆಗಳಲ್ಲಿ ಪ್ರಿಪೇರ್ ಆಗ್ಬೋದು. ಓಕೆ, ಒಂದು ಎಲ್ಲರ್ ಗೊತ್ತಿದೆ, ಎರಡ್ ಹಂತದಲ್ಲಿದೆ. ಮೊದಲನೇದು ಬಂದ್ಬಿಟ್ಟು ನಮ್ದು ಬಹು ಆಯ್ಕೆ ಪ್ರಶ್ನೆ ಇರುತ್ತೆ, ಪ್ರಿಲಿಮ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಟೈಪ್ ದಲ್ಲಿ ಮೇನ್ಸ್ ಇರುತ್ತೆ. ಸೊ ಬಹಳ ಜನ ಏನ್ ನೀವು ತಿಳ್ಕೊಂಡಿರ್ತೀರ ಅಂದ್ರೆ ಎರಡ್ ರೀತಿ ಆಬ್ವಿಯಸ್ಲಿ. ಒಂದ್ ಬಂದ್ಬಿಟ್ಟು ನಾ ಮೊದಲು ಕೇವಲ ನೋಟಿಫಿಕೇಶನ್ ಬಂದ್ರೆ ಪ್ರಿಲಿಮ್ಸ್ ಗೆ ಪ್ರಿಪೇರ್ ಆಗ್ತೀನಿ, ದ ಮೂಮೆಂಟ್ ನಾನು ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿದ ನಂತರ ನಾನು ಮೇನ್ಸ್ ಗೆ ಪ್ರಿಪರೇಷನ್ಸ್ ಅನ್ನ ಪ್ರಾರಂಭಿಸ್ತೀನಿ. ಸೊ ಇದು ಒಂದು ವೇ ಆಫ್ ಅಪ್ರೋಚ್. ಇನ್ನೊಂದ್ ಬಂದ್ಬಿಟ್ಟು ಯಾವ ತರ ಇದೆಯಪ್ಪ ಅಂದ್ರೆ, ಇದನ್ನ ನಾನು ಬಳಕೆ ಮಾಡ್ಕೊಂಡಿದ್ದಂದ್ರೆ ಇಂಟಿಗ್ರೇಟರ್ ಸ್ಟ್ರಾಟಜಿ. ಅಂದ್ರೆ ಯಾವಾಗ ಪ್ರಿಲಿಮ್ಸ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತೀನೋ, ಓಕೆ, ಅದೇ ಸಮಯದಲ್ಲಿ ಮೀನ್ಸ್ ಕೂಡ ನಾನು ಪ್ರಿಪರೇಷನ್ಸ್ ಅನ್ನ ಪ್ರಾರಂಭಿಸ್ತೀನಿ. ಯಾಕೆ ಈ ತರ ಮಾಡ್ಬೇಕು, ನಮ್ಮ ಸಿಲೆಬಸ್ ಅನ್ನ ನೀವು ನೋಡಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ, ಯಾಕೆ ಇದು ಒಂದು ಸೂಕ್ತವಾದ ಒಂದು ದಾರಿ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಜ್ಯೋತಿ ಮ್ಯಾಮ್, ವೆರಿ ಗುಡ್ ಮ್ಯಾಮ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಎಲ್ಲ ಸ್ನೇಹಿತರು ಯಾರು ಮೆಸೇಜ್ ಮಾಡಿದ್ರೆ ಅವ್ರಿಗೂ ಕೂಡ ಧನ್ಯವಾದಗಳು. ಓಕೆ, ಯಾರು ನಂಗೆ ಮೆಸೇಜ್ ಮಾಡಿದ್ರೆ ಎಲ್ಲರಿಗೆ ರಿಪ್ಲೈ ಮಾಡಿದೀನಿ, ಕೆಲವೊಂದು ಜನಕ್ಕೆ ರಿಪ್ಲೈ ಮಾಡಿಲ್ಲ ಅಂದ್ರೆ ಸಾರಿ, ಬಟ್ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಸ್ನೇಹಿತರಿಗೆ. ದೀಪ ಮ್ಯಾಮ್ ವೆಲ್ಕಮ್, ಅಭಿ ಸರ್ ವೆಲ್ಕಮ್, ಆಶಾ ಮ್ಯಾಮ್ ಥ್ಯಾಂಕ್ ಯು ವೆರಿ ಮಚ್, ಮ್ಯಾಮ್ ಆಶು ಮ್ಯಾಮ್ ಸಾರಿ, ಥ್ಯಾಂಕ್ ಯು ತ್ರಿವೇಣಿ ಮ್ಯಾಮ್ ವೆಲ್ಕಮ್. ಸೊ ಐ ಥಿಂಕ್ ಸೊ ಎಲ್ಲ ಸ್ನೇಹಿತರು ಜಾಯ್ನ್ ಆಗಿದ್ದಾರೆ ಅಂತ ಹೇಳಿ ಭಾವಿಸಿದೀನಿ. ಇನ್ ಕೇಸ್ ಯಾರ್ದಾದ್ರು ಹೆಸರು ತೊಂದಿಲ್ಲ ಅಂದ್ರೆ ಐ ಆಮ್ ವೆರಿ ಸಾರಿ. ಡನ್, ಲೆಟ್ಸ್ ಬಿಗಿನ್ ಸ್ನೇಹಿತರೆ, ಹಾಗಾದ್ರೆ ಡನ್, ಲೆಟ್ಸ್ ಬಿಗಿನ್ ಇವತ್ತಿನ ಡಿಸ್ಕಶನ್. ಸೊ ದಯವಿಟ್ಟು ನಿಮಗೆ ಏನಾದ್ರು ಪ್ರಶ್ನೆ ಇದ್ರೆ ಒಂದು 45 ಮಿನಿಟ್ಸ್ ಇವತ್ತು ಡಿಸ್ಕಶನ್ಸ್ ಅನ್ನ ಮಾಡೋಣ. ಲಾಸ್ಟ್ 15 ಮಿನಿಟ್ಸ್ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಅದನ್ನ ಕೇಳಿ, ಅಲ್ಲಿ ನಾವು ನಿಮ್ಮ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ವೆರಿ ಮಚ್. ಲೆಟ್ಸ್ ಬಿಗಿನ್. ಸೊ ನನ್ನ ಸಲಹೆ ಏನಿರುತ್ತಪ್ಪ ಅಂದ್ರೆ, ದಯವಿಟ್ಟು ಇಂಟಿಗ್ರೇಟರ್ ಸ್ಟ್ರಾಟಜಿಯನ್ನ ಮಾಡ್ತಾ ಹೋಗಿ. ಪ್ರಿಲಿಮ್ಸ್ ಮತ್ತೆ ಮೀನ್ಸ್ ಎರಡು ಒಟ್ಟಿಗೆ ಒತ್ತಾಗಿ ಇವತ್ತು ನೋಡ್ತಾ ಹೋಗೋಣ. ಸೊ ಇವತ್ತು ನಾವ್ ಏನೇನ್ ಚರ್ಚೆ ಮಾಡೋಣ ಅಂದ್ರೆ, ಬೇಸಿಕ್ ಆಗಿ ಇದ್ರಲ್ಲಿ ಏನು ಆಳವಾಗಿ ಹೋಗೋದಿಲ್ಲ, ಬಿಕಾಸ್ ಎಲ್ಲರಿಗೆ ಮಾಹಿತಿ ಇರುತ್ತೆ ಕೆಎಸ್ ಎಕ್ಸಾಮ್ಸ್ ಬಗ್ಗೆ ಆಗಿರ್ಬೋದು. ಅದರಲ್ಲಿರೋ ಮೂರು ಸ್ಟೇಜಸ್, ಒಂದು ಪ್ರಿಲಿಮ್ಸ್, ಒಂದು ಮೀನ್ಸ್, ಇದಾದ ನಂತರ ಇಂಟರ್ವ್ಯೂ ಸ್ಟೇಜ್ ಇದೆ. ಬಹಳ ಇಂಪಾರ್ಟೆಂಟ್, ಇದಕ್ಕೆ ನೀವು ಸಪರೇಟ್ ಪ್ರಿಪರೇಷನ್ಸ್ ಅನ್ನೇ ಮಾಡ್ಬೇಕಾಗುತ್ತೆ. ಇಂಟರ್ವ್ಯೂ ಪ್ರಿಪರೇಷನ್ಸ್ ಇದೆಯಾ? ಡೆಫಿನೆಟ್ಲಿ ಇದೆ ಪ್ರಿಪರೇಷನ್ಸ್. ಇದಕ್ಕೊಂದು ಬೇರೆ ರೀತಿಯಲ್ಲೇ ಪ್ರಿಪರೇಷನ್ಸ್ ಬೇಕು, ಅದನ್ನ ನೀವು ಮಾಡ್ಲೇಬೇಕು. ಕನಿಷ್ಠ ಪಕ್ಷ ಅಂದ್ರು 1000 ಪ್ರಶ್ನೆಗಳನ್ನ, ಓಕೆ, ಒಂದಲ್ಲ ಎರಡಲ್ಲ, 1000 ಪ್ರಶ್ನೆಗಳನ್ನ ನೀವು ಇಂಟರ್ವ್ಯೂಗೋಸ್ಕರ ಓದ್ಬೇಕಾಗುತ್ತೆ. ಈ ಪ್ರಶ್ನೆಗಳನ್ನ ಪ್ರತಿಯೊಬ್ಬ ವ್ಯಕ್ತಿಗೆ ಬೇರೆ ಪ್ರಶ್ನೆ ಇರುತ್ತೆ ಇದು. ಸೊ ಇದನ್ನು ಕೂಡ ನೀವು ಪ್ರಿಪೇರ್ ಮಾಡ್ಬೇಕಾಗತ್ತೆ. ಓಕೆ, ಡೆಫಿನೆಟ್ಲಿ ಸರ್, ರಾಮು ಸರ್, ಇವತ್ತು ನಾ ಡಿಸ್ಕಸ್ ಮಾಡ್ತಾ ಇರೋದು ಫ್ರೆಷರ್ಸ್ ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನಿಂದ ಯಾರಾದ್ರೂ ಕೆ ಎಸ್ ಅನ್ನ ಪ್ರಾರಂಭಿಸಿದ್ರೆ ಅವ್ರಿಗೆ ಕೂಡ ಇದು ಉಪಯೋಗ ಆಗುತ್ತೆ. ಓಕೆ, ಸೊ ಎ ಟು ಝಡ್ ಯಾವ ತರ ಪ್ರಿಪರೇಷನ್ಸ್ ಮಾಡ್ಬೇಕು ಅಂತ ಹೇಳ್ತೀನಿ, ಮತ್ತೆ ಯಾವ್ಯಾವ ಮೆಟೀರಿಯಲ್ಸ್ ಅನ್ನ ನಾನು ರೆಫರ್ ಮಾಡಿದ್ದೆ ಅದನ್ನ ಕೂಡ ನಿಮ್ ಜೊತೆ ಹಂಚ್ಕೋತಾ ಇದ್ದೀನಿ. ಓಕೆ, ಸೊ ಏನೇನ್ ಡಿಸ್ಕಸ್ ಮಾಡೋಣ, ಕೆ ಎಸ್ ಪ್ರಿಲಿಮ್ಸ್ ಏನ್ ಸಿಲೆಬಸ್ ಇದೆ, ಮೀನ್ಸ್ ಏನ್ ಸಿಲೆಬಸ್ ಇದೆ, ಯಾಕೆ ನಾವು ಇಂಟಿಗ್ರೇಟರ್ ಸ್ಟ್ರಾಟಜಿ ಅನ್ನ ಬಳಕೆ ಮಾಡ್ಕೋಬೇಕು, ಬಹಳ ಅಗತ್ಯ, ಹೌದಾ? ಯಾಕೆ ಪ್ರಿಲಿಮ್ಸ್ ಮತ್ತು ಮೀನ್ಸ್ ಅನ್ನ ಸಪರೇಟ್ ಆಗಿ ಓದ್ಬಾರ್ದು, ಒಟ್ಟಿಗೆ ಓದ್ಬೇಕು ಅಂತ ಹೇಳಿ ಅದನ್ನ ಡಿಸ್ಕಸ್ ಮಾಡೋಣ. ನಂತರ ಸೋರ್ಸಸ್ ಅಂಡ್ ಮೆಟೀರಿಯಲ್ಸ್ ಏನಿದೆ, ನಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಆಗಿರೋದ್ರಿಂದ ಬಹಳಷ್ಟು ಸಿ ಕಲಮ ಮೇಡಮ್ ಮೀಡಿಯಮ್, ಡೆಫಿನೆಟ್ಲಿ ಐ ಆಮ್ ಸಾರಿ ಇಫ್ ಹೆಸರನ್ನ ತಪ್ಪಾಗಿ ಪ್ರೊನೌನ್ಸ್ ಮಾಡಿದ್ರೆ. ಡೆಫಿನೆಟ್ಲಿ ಸ್ನೇಹಿತರೆ, ಫ್ರೆಷರ್ಸ್ ಕೂಡ ಇವತ್ತು ಡೆಫಿನೆಟ್ಲಿ ಬೆನಿಫಿಟ್ ಆಗುತ್ತೆ, ನಥಿಂಗ್ ಟು ವರಿ. ಓಕೆ, ಎಲ್ಲ ಫ್ರಮ್ ಬೇಸಿಕ್ ಲಿಂತನೇ ಡಿಸ್ಕಸ್ ಮಾಡೋಣ. ಓಕೆ, ನಮಸ್ತೆ ಲಕ್ಷ್ಮಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಸೊ ಏನೇನ್ ಸೋರ್ಸಸ್ ಇದೆ, ಏನೇನ್ ಮೆಟೀರಿಯಲ್ಸ್ ಇದೆ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ನಂದು ಇಂಗ್ಲಿಷ್ ಮಾಧ್ಯಮದಲ್ಲಿ ಆಗಿರೋದ್ರಿಂದ ಇಂಗ್ಲಿಷ್ ಮಾಧ್ಯಮದ ಏನು ನಾನು ಖುದ್ದಾಗಿ ಓದಿದ್ದೆ, ಖುದ್ದಾಗಿ ರೆಫರ್ ಮಾಡಿದ್ದೆ, ಅವೆಲ್ಲ ಮೆಟೀರಿಯಲ್ಸ್ ಅನ್ನ ಹಾಕಿದೀನಿ. ಕನ್ನಡ ಮಾಧ್ಯಮದ ಸ್ನೇಹಿತರಿಗೂ ಕೂಡ, ನನ್ನ ಸ್ನೇಹಿತರು ಯಾರು ಕನ್ನಡ ಮಾಧ್ಯಮದಲ್ಲಿ ಪ್ರಿಪೇರ್ ಆಗ್ತಾ ಇದ್ರೆ ಅವ್ರ ಕಡೆ ನಾನು ಯಾವ ಪುಸ್ತಕನ ಓದ್ತಿದ್ದಾರೆ ಅವರು, ಅದನ್ನ ಕೇಳ್ಕೊಂಡು ನಿಮ್ಗೆ ಆ ಪುಸ್ತಕಗಳನ್ನು ಕೂಡ ಶೇರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೋಟ್ಸ್ ಮೇಕಿಂಗು, ಅಗತ್ಯನ ನೋಟ್ಸ್ ಮಾಡ್ಕೊಳ್ಳೋದು ಮೀನ್ಸಿಗೆ ಬಹಳಷ್ಟು ಅಗತ್ಯ. ಓಕೆ, ಯಾರು ನಾನು 100% ಮೀನ್ಸ್ ಬರ್ದೇ ಬರೀತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ, ನಿಮ್ಗೆ ನೋಟ್ಸ್ ಮೇಕಿಂಗ್ ಕೂಡ ಬಹಳಷ್ಟು ಅಗತ್ಯ ಇದೆ. ಸೊ ನೋಟ್ಸ್ ಮೇಕಿಂಗ್ ಈಸ್ ಎನ್ ಆರ್ಟ್, ಯಾವುದೇ ರೀತಿ ನೋಟ್ಸ್ ಮಾಡಿದ್ರೆ ಅದು ಉಪಯೋಗ ಆಗಲ್ಲ, ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ತಿಳ್ಕೋದು ಅದೊಂದು ಕಲೆ ಇದ್ದಂಗೆ ನೋಟ್ಸ್ ಮೇಕಿಂಗ್. ಸೊ ಅದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಸೊ ಜಾಸ್ತಿ ಸಮಯ ನಾವು ಈ ಎರಡರ ಬಗ್ಗೆ ಡಿಸ್ಕಸ್ ಇವತ್ತಿನ ಕ್ಲಾಸ್ ಅಲ್ಲಿ ಮಾಡೋಣ. ನಂತರ ನಿಮ್ಗೆ ಏನಾದ್ರು ಸ್ಪೆಸಿಫಿಕ್ ಕ್ವಶನ್ಸ್ ಗಳಿದ್ರೆ ಅದನ್ನ ಕೂಡ ಇವತ್ತು ಚರ್ಚೆ ಮಾಡೋಣ. ಓಕೆ, ರಾಮು ಸರ್ ಅದೇ ಹೇಳ್ತಿದ್ದೀನಲ್ಲ ರಾಮು ಸರ್, ಪ್ರಶ್ನೆಗಳನ್ನ ಅಂತ್ಯದಲ್ಲಿ ಇಟ್ಕೊಳ್ಳೋಣ, ಮೊದಲು ಏನ್ ಡಿಸ್ಕಸ್ ಮಾಡ್ಬೇಕಂತಿದೀವಿ ಇದನ್ನ ಡಿಸ್ಕಸ್ ಮಾಡೋಣ. ಅಂತ್ಯದಲ್ಲಿ ಬೇಕಾದ್ರೆ ಮೋರ್ ದನ್ ಹಾಫ್ ಎನ್ ಅವರ್ ಆದ್ರೂ ಇವತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಪ್ರತಿಯೊಬ್ಬ ವ್ಯಕ್ತಿಗೆ ಏನ್ ಅವರ ಪ್ರಶ್ನೆಗಳಿದ್ದಾವೆ ಇಂಡಿವಿಜುವಲ್ ಪ್ರಶ್ನೆಗಳನ್ನ ಇವತ್ತು ಚರ್ಚೆ ಮಾಡೋಣ. ಓಕೆ, ನಿಮ್ ಎಲ್ಲಾ ಪ್ರಶ್ನೆಗಳನ್ನ ಮುಗಿಸೋ ಮಟ್ಟ ನಾವು ಕ್ಲಾಸ್ ಅನ್ನ ಎಂಡ್ ಮಾಡೋದು ಬೇಡ. ಡನ್, ವೆರಿ ಗುಡ್ ಈವ್ನಿಂಗ್ ಗೈಸ್. ಸೊ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ. ಸೊ ಕೆ ಎಸ್ ಎಕ್ಸಾಮ್ಸ್ ಕೆಪಿಎಸ್ಸಿ ದವರು ನಮ್ಮ ರಾಜ್ಯದಲ್ಲಿ ಕಂಡಕ್ಟ್ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದು, ಯಾವೆಲ್ಲ ಹುದ್ದೆಗಳಿಗೆ ಮಾಡ್ತಾರೆ ಅಂತೇಳಿ ಬ್ರೀಫ್ ಆಗಿ ಕೊಟ್ಟಿದ್ದೀನಿ. ಪ್ರತಿ ವರ್ಷ ಇವೆಲ್ಲ ಹುದ್ದೆಗಳಿಗೆ ಮಾಡ್ತಾರ ಇಲ್ಲ, ಯಾವ್ಯಾವ ಇಲಾಖೆಗಳಲ್ಲಿ ವೇಕೆನ್ಸಿ ಇರುತ್ತೆ ಆದಾದ ಇಲಾಖೆಗಳಲ್ಲಿ ಇವರು, ಡೆಫಿನೆಟ್ಲಿ ಇದೆ ಆನ್ಸರ್, ಅದನ್ನ ಹೇಳಿದೀನಿ. ಪ್ರಶ್ನೆಗಳನ್ನ ಲಾಸ್ಟ್ ಆಗಿ ತಗೊಳ್ಳೋಣ. ಸೊ ಯಾವ್ದಾದ ಇಲಾಖೆಗಳಲ್ಲಿ ಖಾಲಿ ಇರುತ್ತೆ ಆದಾದ ಇಲಾಖೆಗಳಲ್ಲಿ ಕರೆದು
ಇವರು ಹುದ್ದೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಪ್ರಿಲಿಮ್ಸ್ ಎಲ್ಲರಿಗೆ ಮಾಹಿತಿ ಇದೆ, ಪ್ರಿಲಿಮ್ಸ್ ದಲ್ಲಿ ಬಂದ್ಬಿಟ್ಟು 400 ಪ್ರಶ್ನೆಗಳಿದಾವೆ, ಸಾರಿ 400 ಮಾರ್ಕ್ಸ್ ಇರುತ್ತೆ. ಪೇಪರ್ ಒನ್ ಮತ್ತೆ ಪೇಪರ್ ಟೂ ಅಂತ ಹೇಳಿ ಎರಡು ಪೇಪರ್ ಇರುತ್ತೆ. ಪ್ರತಿ ಪೇಪರ್ ದಲ್ಲಿ ಬಂದ್ಬಿಟ್ಟು 100 ಕ್ವಶನ್ಸ್ ಇರುತ್ತೆ, ಪ್ರತಿ ಕ್ವಶನ್ ಗೆ ಎರಡು ಅಂಕಗಳಿರುತ್ತೆ. ಸೊ 200 ಮಾರ್ಕ್ಸ್ ಪ್ರತಿ ಪೇಪರ್ ಗೆ ಇರುತ್ತೆ. ಸೊ 400 ಮಾರ್ಕ್ಸ್ ನೀವು ಪ್ರಿಲಿಮ್ಸ್ ಅನ್ನ ಬರಿತಾ ಇರ್ತೀರಾ. ಇದರಲ್ಲಿ ಏನಾದ್ರೂ ಟಾರ್ಗೆಟ್ ಇಟ್ಕೋಬೇಕಾ? ಡೆಫಿನೆಟ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ನಾನು ಏನು 2014 ಮತ್ತು 2015 ಎರಡು ನೋಟಿಫಿಕೇಶನ್ ಅನ್ನ ಬರೆದಿದ್ದೀನಿ, ಎರಡರಲ್ಲಿ ಕೂಡ ನಂದು ಒಂದೇ ಟಾರ್ಗೆಟ್ ಇತ್ತು, 200 ಅಧಿಕ ಅಂಕಗಳನ್ನ ಪಡೀಲೇಬೇಕು. ಬಿಕಾಸ್ ನಾವು ಪ್ರೀವಿಯಸ್ ನೋಡಿದಾಗ ಅರೌಂಡ್ 190-170 ನಮ್ಮ ಜನರಲ್ ಮೆರಿಟ್ ಕಟ್ ಆಫ್ ಇರುತ್ತೆ. ಸೊ ನೀವು ನಿಮ್ಮ ನಿಮ್ಮ ಯಾವ್ದಾದ್ ಕ್ಯಾಟಗರಿಗೆ ಬರ್ತೀರಾ ಅದನ್ನ ನೋಡ್ಕೋಬೇಡಿ. ಎಲ್ಲರೂ 200 ಏಮ್ ಮಾಡಿ. ನಮ್ ಕ್ಯಾಟಗರಿ ಲಾಸ್ಟ್ ಟೈಮ್ ಬರೀ 160 ನಿಂತಿತ್ತು, 170 ನಿಂತಿತ್ತು. ಸೊ ನಾವು 170 ತಗೋತೀನಿ, ಈ ತರ ಬೇಡ. ಎಲ್ಲರೂ ಮಿನಿಮಮ್ 200 ಪ್ರಯತ್ನ ಮಾಡ್ಬೇಕಾಗತ್ತೆ. ಓಕೆ, ಸೊ ಎರಡು ಅಟೆಂಪ್ಟ್ ನಾವು 200 ಇದ್ರ ಮೇಲೆ ಇದ್ರೆ ದಿಸ್ ಇಸ್ ಅ ಸೇಫರ್ ಸೈಡ್. ಎದಕ್ಕೆ ಅಪ್ಪ 200 ಮೇಲೆ ಪ್ರಯತ್ನ ಮಾಡೋದು ಎದಕ್ಕೆ ಅಗತ್ಯ ಅಂದ್ರೆ, ನೀವು ನಿಮ್ಮ ಸಮಯನ ವ್ಯರ್ಥ ಮಾಡಲ್ಲ. ಬಿಕಾಸ್ ಕೆ ಪಿ ಎಸ್ ಸಿ ಯಾವ ತರ ಇದೆ ಅಂದ್ರೆ, ದ ಮೂಮೆಂಟ್ ನೀವು ಎಕ್ಸಾಮ್ಸ್ ಅನ್ನ ಬರೀತೀರಾ, ಬರದ ಮರನೇ ದಿನ ಅಥವಾ ಒಂದ್ ಎರಡು ದಿನದಲ್ಲಿ ನಿಮಗೆ ಕೆ ಪಿ ಎಸ್ ಸಿ ಅವರು ಕೀ ಆನ್ಸರ್ಸ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ಕೀ ಆನ್ಸರ್ಸ್ ದಲ್ಲಿ ನೀವು ನೋಡಿದಾಗ ನಿಮ್ ಸ್ಕೋರ್ ಏನಾದ್ರು 200 ಮೇಲೆ ಇತ್ತಂದ್ರೆ, ಜಸ್ಟ್ ಒಂದಿನ ಎರಡು ದಿನ ನೀವು ಸ್ವಲ್ಪ ಎಂಜಾಯ್ ಮಾಡಿ, ಫ್ರೀ ಟೈಮ್ ಅನ್ನ ತಗೊಂಡು ಫ್ರಮ್ ದಿ ಥರ್ಡ್ ಡೇ ಇಟ್ಸೆಲ್ಫ್ ನೀವು ನಿಮ್ಮ ಪ್ರಿಪರೇಷನ್ಸ್ ಅನ್ನ ಮೇನ್ಸ್ ಗೆ ಪ್ರಾರಂಭಿಸಬಹುದು. ಬಾರ್ಡರ್ ದಲ್ಲಿ 170-180 ತಗೊಂಡಾಗ ನೀವು ಪ್ರಿಲಿಮ್ಸ್ ಮೇನ್ಸ್ ಅನ್ನ ಓದ್ಲ ಬೇಡ್ವಾ, ಪ್ರಿಪರೇಷನ್ಸ್ ಪ್ರಾರಂಭಿಸ್ಲ ಬೇಡ್ವಾ ಅಂತ ಹೇಳಿ ಡಿಸ್ಕಷನ್ಸ್ ಮಾಡ್ತಾ ಕೊಡ್ಬೇಕಾಗತ್ತೆ. ಸೊ ರಿಸಲ್ಟ್ಸ್ ಬರಕ್ಕೆ ಒಂದು 40 ಸಮಯ ಇರುತ್ತೆ. ಅಷ್ಟು ಫುಲ್ 40 ನೀವು ಕೇವಲ ಹಾಫ್ ಹಾರ್ಟೆಡ್ ಆಗಿ ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಪ್ರಿಲಿಮ್ಸ್ ಗೆ ದಯವಿಟ್ಟು 200+ ಅಂಕಗಳನ್ನ ತಗೊಳಕ್ಕೆ ಪ್ರಯತ್ನ ಮಾಡ್ತಾ ಇರಿ. ಓಕೆ, ದಿಸ್ ವಿಲ್ ಬಿ ಅವರ್ ಟಾರ್ಗೆಟ್. ನಾವು ಏನೇ ಪ್ರಿಪರೇಷನ್ಸ್ ಮಾಡಿದ್ರು ಕನಿಷ್ಠ ಅಂದ್ರೂ ನಾನು 400-200 ಅಂಕಗಳನ್ನ ಪಡಿಬೇಕು, ಅದನ್ನ ಗಮನದಲ್ಲಿ ಇಟ್ಕೊಂಡು ಪ್ರಿಪರೇಷನ್ಸ್ ಅನ್ನ ಮಾಡೋಣ. ನಂತರ ಮೇನ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಟೈಪ್ ಇರುತ್ತೆ, ಡಿಸ್ಕ್ರಿಪ್ಟಿವ್ ಟೈಪ್. 1750 ಮಾರ್ಕ್ಸ್ ಗೆ ನಾವು ಮೇನ್ಸ್ ಅನ್ನ ಬರಿತಾ ಇರ್ತೀವಿ. ಸೊ 7 ಪೇಪರ್ಸ್ ಇದಾವೆ, 7 ಪೇಪರ್. ಇದರಲ್ಲಿ ಬಂದ್ಬಿಟ್ಟು ಒಂದು ಎಸ್ಎ ಪೇಪರ್ ಇರುತ್ತೆ, 4 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ, ಮತ್ತು 2 ಬಂದ್ಬಿಟ್ಟು ನಮ್ಮ ಆಪ್ಷನಲ್ ಐಚ್ಛಿಕ ವಿಷಯಗಳನ್ನ ಏನು ನೀವು ಚೂಸ್ ಮಾಡಿರ್ತೀರಾ, ಒಂದೇ ಆಪ್ಷನ್ ಗಳನ್ನ ಚೂಸ್ ಮಾಡಿರ್ತೀರಾ, ಅದಕ್ಕೆ 2 ಪೇಪರ್ ಇರುತ್ತೆ, ಅದ್ರ ಬಗ್ಗೆ ನಾವು ಓದ್ಬೇಕಾಗತ್ತೆ. ಓಕೆ, ಸೊ ಒಟ್ಟು 7 ಪೇಪರ್, ಪ್ರತಿ ಪೇಪರ್ ಗೆ ಈಕ್ವಲ್ ಮಾರ್ಕ್ಸ್, 250 ಮಾರ್ಕ್ಸ್. ಒಟ್ಟಿನಲ್ಲಿ 1750 ಮಾರ್ಕ್ಸ್ ನಾವು ಮೀನ್ಸ್ ಗೆ ಬರಿತೀವಿ. ಇಲ್ಲಿ ಏನಾದ್ರು ಟಾರ್ಗೆಟ್ ಇಟ್ಕೋಬೇಕಾ? ಡೆಫಿನೆಟ್ಲಿ ಇಟ್ಕೋಬೇಕು. ಓಕೆ, 1100 ಅಂಕಗಳನ್ನ ನಮ್ಮ ಟಾರ್ಗೆಟ್ ಆಗಿ ಇಟ್ಕೋಬೇಕು. ನಾನು ಈ 1750 ಕನಿಷ್ಠ ಪಕ್ಷ ಅಂದ್ರೂ 1100 ಅಂಕಗಳನ್ನ ಪಡಿತೀನಿ, ಇಷ್ಟು ತಗೊಂಡ್ರೆ ಅಂತಿಮ ಪಟ್ಟಿಯಲ್ಲಿ ಡೆಫಿನೆಟ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ. ಓಕೆ, ನೋ ಒನ್ ಕ್ಯಾನ್ ಟೇಕ್ ದಟ್ ಲಾಸ್ಟ್ ಪೊಸಿಷನ್ ಫ್ರಮ್ ಯು. ಓಕೆ, 1100 ತೆಗೆದ್ರೆ ನೀವು ಇಂಟರ್ವ್ಯೂ ಹೋಗಿಲ್ಲಪ್ಪ ಅಂದ್ರೂ ಕೂಡ ನೀವು ಅಂತಿಮ ಪಟ್ಟಿದಲ್ಲಿ ನಿಮ್ಮ ಹೆಸರನ್ನ ನೋಡಬಹುದು. ಓಕೆ, ಸೊ ಅದಕ್ಕೋಸ್ಕರ 1100 ಏನ್ ಮಾಡೋಣ, ಅದ್ರ ಸನಿಪಾದ್ರು ಬರಕ್ಕೆ ಪ್ರಯತ್ನ ನಾವು ಮಾಡ್ಬೇಕಾಗತ್ತೆ. ಓಕೆ, ದೆನ್ ಫೈನಲಿ ಬಂದ್ಬಿಟ್ಟು ಥರ್ಡ್ ಸ್ಟೇಜ್, ನಮ್ಮ ಇಂಟರ್ವ್ಯೂ ಸ್ಟೇಜ್ ಇದೆ. ಸೊ ಇಂಟರ್ವ್ಯೂ ಸ್ಟೇಜ್ ದಲ್ಲಿ 200 ಮಾರ್ಕ್ಸ್ ಇರುತ್ತೆ. ಇದು ಇಟ್ಸ್ ಅ ಡಿಸ್ಕ್ರಿಷನರಿ ಆಫ್ ದ ಇಂಟರ್ವ್ಯೂ. ಇಲ್ಲಿ ನೀವು ಏನ್ ಮಾಡಕ್ ಆಗಲ್ಲ, ನನ್ಗೆ ಇಷ್ಟೇ ಅಂಕ ಬೇಕು ಅಂತೇಳಿ, ಬಟ್ ಒಳ್ಳೆ ರೀತಿಯಲ್ಲಿ ನಿಮ್ಮ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡು ಹೋಗ್ಬೇಕು. ಏನು ನಾನು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದೆ, ಕನಿಷ್ಠ ಪಕ್ಷ ಆದ್ರೂ 1000 ಪ್ರಶ್ನೆಗಳನ್ನಾದ್ರೂ ನೀವು ನಿಮ್ಮ ಓನ್ ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಓಕೆ, ಬೇಕಂದ್ರೆ ನಂತರದ ದಿನದಲ್ಲಿ ನಾವು ಯಾವ ತರ ಇಂಟರ್ವ್ಯೂ ಪ್ರಿಪರೇಷನ್ಸ್ ಅನ್ನ ಮಾಡಿದ್ವಿ, ಆ 1000 ಪ್ರಶ್ನೆಗಳು ಯಾವ ತರ ನಾವು ಪ್ರಿಪೇರ್ ಆಗಿದ್ವಿ ಅಂತ ಹೇಳಿ ಕೂಡ ನಿಮ್ ಜೊತೆ ಶೇರ್ ಮಾಡೋಣ. ಓಕೆ, ಸೊ ಇಂಟರ್ವ್ಯೂ ಕೂಡ ಅದರದೇ ಆದ ಒಂದು ಪ್ರಿಪರೇಷನ್ಸ್ ಇದೆ, ಅದನ್ನ ಮಾಡ್ಲೇಬೇಕಾಗತ್ತೆ. ಓಕೆ, ಕನಿಷ್ಠ ಪಕ್ಷ ಪ್ರತಿ ವ್ಯಕ್ತಿ ಅವನ ಇಂಡಿವಿಜುವಲ್ ಪರ್ಸನಾಲಿಟಿ ಮೇಲೆ 1000 ಪ್ರಶ್ನೆಗಳನ್ನ ರೆಡಿ ಆಗ್ಲೇಬೇಕು. ಬಿಕಾಸ್ ನೀವು ಒಮ್ಮೆ 1000 ಪ್ರಶ್ನೆಗಳನ್ನ ರೆಡಿ ಆದ್ರೆ ನೀವು ಇಂಟರ್ವ್ಯೂ ಅನ್ನ ನಿಮಗೆ ಬೇಕಾದ ಹಾದಿಯಲ್ಲಿ ತಗೊಂಡು ಹೋಗ್ಬಹುದು. ಓಕೆ, ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ಅದನ್ನ ಪ್ರಿಪೇರ್ ಮಾಡ್ಬೇಕು. ಎಸ್ ಸರ್, ಎಸ್ ಬಸವಲಿಂಗ ಸರ್, ನಮಗ್ ಕೂಡ ಅವರೇ ಮೆಂಟರು. ಎಸ್ ಆರ್ ವರ್ಲ್ಡೆ ನಮ್ಗೆ ಮೆಂಟರು. ಅವರು ಏನು ಪ್ರಶ್ನೆಗಳನ್ನ ಹಾಕಿದ್ರು, ನಾವು ಕೂಡ ಪ್ರಿಪೇರ್ ಆಗಿದ್ದ ಅದೇ ತರ. ನನ್ನ ಇಂಟರ್ವ್ಯೂ ಮೊದಲು ನಾನು ಎಸ್ ಆರ್ ವರ್ಲ್ಡ್ ಇಂದ ಕನಿಷ್ಠ ಪಕ್ಷ ಅಂದ್ರೆ ಒಂದು 115, ನನ್ನ ಇಂಟರ್ವ್ಯೂ ಬರೋ ಮೊದಲು 115 ವಿದ್ಯಾರ್ಥಿಗಳ ಇಂಟರ್ವ್ಯೂ ಮುಗಿದಿತ್ತು. ಸೊ ಅವ್ರಿಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ರು ಅವನ್ನೆಲ್ಲ ಒಂದು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಹೋಗಿದ್ವಿ ನಾವು. ಸೊ ವಿ ಆಲ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್, ವಿ ಆಲ್ ಅಂದ್ರೆ ತಪ್ಪಾಗುತ್ತೆ, ಮೆಜಾರಿಟಿ ಆಫ್ ಆರ್ ಏನಂತೀರಾ ಅವರ ಮಾರ್ಗದರ್ಶನದಲ್ಲಿ ಕ್ಲಿಯರ್ ಮಾಡಿದೀವಿ. ಓಕೆ, ಓ 189, ಓಕೆ, ಎಕ್ಸಲೆಂಟ್. ಓಕೆ, ಸೊ ಇದು ಬ್ರೀಫ್ ಆಗಿ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಭಾವಿಸಿದ್ದೀನಿ ಸ್ನೇಹಿತರೆ. ಸೊ ಇದ್ರ ಮೇಲೆ ಕೂಡ ಬಹಳಷ್ಟು ಡಿಸ್ಕಷನ್ಸ್ ಬೇಡ, ಸಿಂಪಲ್ ಇದೆ. 5 ಅಟೆಂಪ್ಟ್ ಇರುತ್ತೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಗೆ 21-35 ಇಯರ್ಸ್, ಮತ್ತೆ ಕ್ಯಾಟಗರಿ ಇದ್ದವರಿಗೆ 38 ಇಯರ್ಸ್ ವರ್ಗೂ 7 ಅಟೆಂಪ್ಟ್ಸ್. ದೆನ್ ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ 1 40 ಇಯರ್ಸ್ ಮಟ್ಟನು ಇರುತ್ತೆ. ಓಕೆ, ಸೊ ಬೇಸಿಕ್ ಇನ್ಫಾರ್ಮೇಶನ್. ದೆನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಯಾವ್ದಾದ್ರು ಒಂದು ನಿಮ್ ಕಡೆ ಬ್ಯಾಚುಲರ್ಸ್ ಡಿಗ್ರಿ ಇರಬೇಕು ಅಂತೇಳಿ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಇದೆ. ಸೊ ಪ್ರಿಲಿಮ್ಸ್ ಬಗ್ಗೆ ಹೇಳಿದೀನಿ. ಸೊ 100 ಪ್ರಶ್ನೆಗಳು ಇರುತ್ತೆ, ಇಲ್ಲಿ ಗಮನ ಕೊಡಿ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಬಹಳ ಜನ ನನ್ನ ಸ್ನೇಹಿತರು ಏನ್ ಪ್ರಶ್ನೆ ಕೇಳ್ತೀರಾ, ಎಷ್ಟು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿದ್ರೆ ಒಳ್ಳೇದು
ಓಕೆ, ಬಹಳಷ್ಟು ಜನ ಕೇಳ್ತಾರೆ ಸರ್ ಒಂದು ಪೇಪರ್ದಲ್ಲಿ 100 ಇರುತ್ತೆ, ಎಷ್ಟು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಬೇಕು? ಹರಿ ಸರ್ ಮಾಡ್ಬೇಕು ಸರ್, ಇನ್ನೂ ಕಂಪ್ಲೀಟ್ ಆಗಿಲ್ಲ, ಜೋಗ್ರಫಿ ಕ್ಲಾಸ್ ಕಂಪ್ಲೀಟ್ ಆಗಿಲ್ಲ ಸರ್. ಓಕೆ ಮಾಡ್ಬೇಕು, ಮಾಡೋಣ, ಜನವರಿದಲ್ಲಿ ಕಂಪ್ಲೀಟ್ ಮಾಡೋಣ, ಜನವರಿ ಮತ್ತು ಫೆಬ್ರವರಿ ಫಸ್ಟ್ ವೀಕ್ ದಲ್ಲಿ. ಓಕೆ, ಸೊ ಎಷ್ಟು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾರೆ. ಎಷ್ಟು ಪ್ರಶ್ನೆ ಅಂತ ಹೇಳಿ ದಯವಿಟ್ಟು ಇಟ್ಕೋಬೇಡಿ, ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಾ. ಈಗ ಫಾರ್ ಎಕ್ಸಾಂಪಲ್, ನೀವು ನಾನು 50 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡ್ಬೇಕಂತ ಹೇಳಿ ನಿಮ್ಮ ಆಸೆ ಇದ್ರೆ, 50 ಸರಿಯಾದ ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡ್ಬೇಕಂತ ಹೇಳಿ, ದೆನ್ ನೀವು 50 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿದ ಬಿಟ್ಬಿಡ್ತೀರಾ, ಉಳ್ಕಿದ್ವೆಲ್ಲ ಸಾಲ್ವ್ ಮಾಡೋದು ಬಿಟ್ಬಿಡ್ತೀರಾ, ಇಲ್ಲ ತಾನೆ? ಸೊ 100 ಪ್ರಶ್ನೆ ಇರುತ್ತೆ, ಎಷ್ಟು ಅಧಿಕ ನಾವು ಅಟೆಂಪ್ಟ್ ಮಾಡ್ಬೋದು ಅಷ್ಟು ಒಳ್ಳೆಯದು. ಓಕೆ, ಈ ಟಾರ್ಗೆಟ್ ಅನ್ನ ದಯವಿಟ್ಟು ಇಟ್ಕೋಬೇಡಿ. ಈಗ ನಾವು ಇವತ್ತು ಏನ್ ನಿಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ, ಇದು ನನ್ನ ಪ್ರಿಪರೇಷನ್ ಸ್ಟ್ರಾಟಜಿ. ಓಕೆ, ಇದನ್ನ ದಯವಿಟ್ಟು ವೇದ ವಾಕ್ಯ ಅಂತ ಹೇಳಿ ಯಾರು ಸ್ವೀಕರಿಸಬಾರ್ದು. ಇದನ್ನ ಯೋಚನೆ ಮಾಡಿ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಇದು ಸೂಕ್ತ ಅನ್ಸಿದ್ರೆ ದಯವಿಟ್ಟು ಇದರ ಮೇಲೆ ಯೋಚನೆ ಮಾಡಿ ಇದನ್ನ ಸ್ವೀಕರಿಸಬೇಕು. ಓಕೆ, ಸೊ ಇಲ್ಲ ಹರಿ ಸರ್, ಡೆಫಿನೆಟ್ಲಿ ನಿಮ್ಗೆ ನಾನು ಏನ್ ಹೇಳಿದ್ದೀನಿ, ಪಾಲಿಟಿ ಮತ್ತು ಜಾಗ್ರಫಿ NCERT, ಇಷ್ಟು ಸಂಪೂರ್ಣ NCERTs ಅನ್ನ ಪ್ರಿಪೇರ್ ಮಾಡಿಸಿ ಕೊಟ್ಟೇನೆ ನಾನು ಅನ್ ಅಕಾಡೆಮಿಲಿಂತ. ಇನ್ ಕೇಸ್ ಕ್ಲಾಸ್ ತಗೊಳ್ಳೋ ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಮಾಡ್ತೀನಿ. ನಿಮ್ಗೆ ಡೆಫಿನೆಟ್ಲಿ ಪಾಲಿಟಿ ಮತ್ತೆ ಜಾಗ್ರಫಿನ ಸಂಪೂರ್ಣವಾಗಿ ಸಿಲೆಬಸ್ ಮುಗಿಸ್ಕೊಟ್ಟೆ, ಮುಂದಿನ ಕೆಲಸ. ಓಕೆ, ಡೆಫಿನೆಟ್ಲಿ ವಿಜಯಾನಂದ ಸರ್, ಒಂದ್ ಸೆಕೆಂಡ್ ಡಿಸ್ಕಸ್ ಮಾಡೋಣ ಅದ್ರ ಬಗ್ಗೆ ಲಾಸ್ಟ್ಗೆ. ಸೊ ನಂತರ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಸೊ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಬಟ್ ಕೇವಲ 0.5 marks ಕಟ್ ಆಗುತ್ತೆ. ಓಕೆ, ಸೊ ಏನಪ್ಪಾ ಅಂದ್ರೆ, ಇನ್ ಕೇಸ್ ನೀವು 4 ಗೆಸ್ ಮಾಡಿದಾಗ, 4 ಪ್ರಶ್ನೆಗಳನ್ನ ನೀವು ಗೆಸ್ ಮಾಡಿದ್ರೆ ಅಂತ ಹೇಳಿ ಭಾವಿಸಿ, ಆಗ ನಿಮ್ಮ 5ನೇ ಪ್ರಶ್ನೆ ಏನಾದ್ರೂ ರಾಂಗ್ ಆತಂದ್ರೆ, 4 ಪ್ರಶ್ನೆಗಳು ರಾಂಗ್ ಆಗಿದ್ದಾವೆ, 5ನೇ ಪ್ರಶ್ನೆ ನಿಮ್ದು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ನೀವು, ನಿಮ್ದು ನೆಗೆಟಿವ್ ಮಾರ್ಕಿಂಗ್ ಹೋಗಲ್ಲ. ಬಿಕಾಸ್ ಇಲ್ಲಿ ನಿಮ್ಗೆ -2 ಸಿಕ್ಕಿರುತ್ತೆ, 1 ಪ್ರಶ್ನೆ ನೀವು ಕರೆಕ್ಟ್ ಆಗಿಬಿಟ್ರೆ +2 ಆಗುತ್ತೆ, ಹೌದಾ? 0 ಆಗುತ್ತೆ. ಸೊ ಇದು ನೀವು ಎಷ್ಟು ಗೆಸ್ ಮಾಡ್ಬೇಕು, ಎಷ್ಟು ಮಾಡಬಾರ್ದು, ಇದು ನಂತರ ಸಮಯದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಯಾಕಂದ್ರೆ ನಾವೀಗ ಫೆಬ್ರವರಿಯಲ್ಲಿ ನಾವು ಒಂದು ಕಂಪ್ಲೀಟ್ KS 2020 ಅಂತ ಹೇಳಿ ಒಂದು ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಪ್ರಿಲಿಮ್ಸ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅನ್ ಅಕಾಡೆಮಿಯಲ್ಲಿ. ಆ ಕೋರ್ಸ್ ಅಲ್ಲಿ ನಿಮ್ಗೆ ಪ್ರತಿ ವಾರ ಮತ್ತು ಪ್ರತಿ 15 ದಿನಕ್ಕೊಮ್ಮೆ ಮಾಕ್ ಟೆಸ್ಟ್ ಇರುತ್ತೆ. ಆಗ ನೀವು 100 ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇರ್ತೀರ. ಆಗ ನಿಮಗ್ ಗೊತ್ತಾಗುತ್ತೆ, ನಾ ಎಷ್ಟು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಬಹುದು, ಎಷ್ಟು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡಿದ್ರೆ, ಇನ್ ಕೇಸ್ ನಾನು 10 guess ತಗೊಂಡಿದ್ದೆ ಅಂದ್ರೆ 10 guess ದಲ್ಲಿ ನಾನು ಎಷ್ಟು ಕರೆಕ್ಟ್ ಆಗುತ್ತೆ, ನನ್ನ ಗೆಸ್ ಯಾವ ತರ ವರ್ಕ್ ಆಗುತ್ತೆ. ಬಿಕಾಸ್ ಎಲ್ಲರೂ ನಾವು ಸುಮ್ನೆ ಗೆಸ್ ತಗೋದಿಲ್ಲ, ಕಣ್ ಮುಚ್ಚಿ ಒಂದು ಡಿ, ಕಣ್ ಮುಚ್ಚಿ ಒಂದು ಸಿ ಅಂತ ಹಾಕಲ್ಲ, ಕ್ಯಾಲ್ಕುಲೇಟೆಡ್ ಗೆಸ್ ಅನ್ನ ತಗೋತೀವಿ. ನಾನು 1ನೇದು ಮತ್ತೆ 2ನೇ ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಿದೀನಿ. ಸೊ ನಂತರ ಸಿ ಮತ್ತು ಡಿ ದಲ್ಲಿ ನಾನೊಂದು ಗೆಸ್ ತಗೋತಾ ಇದ್ದೀನಿ. ಈ ತರ ನಾವು ಕ್ಯಾಲ್ಕುಲೇಟೆಡ್ ಗೆಸ್ ಅನ್ನ ತಗೋತೀವಿ. ಆಗ ನಮ್ಗೆ ಎಷ್ಟು ಜಾಸ್ತಿ ಪ್ರಶ್ನೆ ಪತ್ರಿಕೆ ನಾನು ಸಾಲ್ವ್ ಮಾಡ್ತೀವಿ, ಆಗ ನಮಗೊಂದು ಗೊತ್ತಾಗುತ್ತೆ ಎಷ್ಟು ನಾನು ಸರಿಯಾಗಿ ಗೆಸ್ ಮಾಡ್ತಾ ಇದ್ದೀನಿ, ಎಷ್ಟು ನನ್ನ ಎಲಿಮಿನೇಷನ್ ಸ್ಟ್ರಾಟಜಿ ಸರಿ ಇದೆ ಅಂತ ಹೇಳಿ ನಮಗೊಂದು ಪ್ರಾಕ್ಟೀಸ್ ಮೂಲಕ ಅದು ಗೊತ್ತಾಗುತ್ತೆ. ಓಕೆ, ಸೊ ಅದನ್ನ ನಂತರದ ದಿನದಲ್ಲಿ ನಾವು ಡಿಸ್ಕಸ್ ಮಾಡೋಣ, ಯಾವ ತರ ನೀವು ಪ್ರಿಪೇರ್. ಯಾಕಂದ್ರೆ ನಾನು ನಂತರ ಕ್ವಾಲಿಟಿ ಎಲ್ಲ ಕ್ಲಾಸ್ ಮಾಡ್ಬೇಕಾದ್ರೆ ಪ್ರಿಲಿಮ್ಸ್ ಬ್ಯಾಚ್ ದಲ್ಲಿ ಪ್ರಶ್ನೆಗಳನ್ನ ಹಾಕ್ತಾ ಇರ್ತೀನಿ. ಆಗ ಪ್ರಶ್ನೆ ಆನ್ಸರ್ಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ನೋಡೋಣ, ಯಾವ ತರ ನೀವು ಗೆಸ್ ಮಾಡಿದ್ರಿ, ಯಾವ ತರ ನೀವು ಎಲಿಮಿನೇಟ್ ಮಾಡಿದ್ರಿ, ಸೊ ನಿಮ್ಮ ಎಲಿಮಿನೇಷನ್ ಸ್ಟ್ರಾಟಜಿ ಯಾವ ತರ ವರ್ಕ್ ಆಗ್ತಾ ಇದೆ, ಆಗ ನಿಮ್ಗೊಂದು ಪ್ರಾಕ್ಟೀಸ್ ಮೂಲಕ ಅದು ತಿಳಿಯುತ್ತೆ. ಓಕೆ, ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಪ್ರಿಲಿಮ್ಸ್ ದಲ್ಲಿ, ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ದೆನ್ ಬಂದ್ಬಿಟ್ಟು ಪ್ರಿಲಿಮ್ಸ್ ಸಿಲೆಬಸ್ ಇದೆನಾ, ಡೆಫಿನೆಟ್ಲಿ ಇದೆ ನೋಡಿ. ಸೊ ಈಗ ನೋಡ್ತಾ ಹೋಗಿ, ಯಾಕೆ ನಾವು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅನ್ನ ಇಂಟಿಗ್ರೇಟಿವ್ ಸ್ಟ್ರಾಟಜಿ ಆಗಿ ಪ್ರಿಪರೇಷನ್ಸ್ ಅನ್ನ ಮಾಡ್ಬೇಕು. ಓಕೆ, ಸೊ ಯಾರು ಸ್ನೇಹಿತರು ಲೇಟ್ ಆಗಿ ಜಾಯ್ನ್ ಆಗಿದ್ರ, ದಯವಿಟ್ಟು ಅನದರ್ 15-20 minutes ಸಿಲೆಬಸ್ ಮತ್ತು ಸೋರ್ಸ್ ಅನ್ನ ಡಿಸ್ಕಸ್ ಮಾಡೋಣ, ನಂತರ ಎಲ್ಲಾ ಸ್ನೇಹಿತರ ಪ್ರಶ್ನೆಗಳನ್ನ ತಗೋತೀನಿ, ದಯವಿಟ್ಟು ವೇಟ್ ಮಾಡ್ತಾ ಇರಿ. ಓಕೆ, ಯಾರ್ಯಾರಿಗೆ ಸ್ನೇಹಿತರ ಪ್ರಶ್ನೆ ಇದೆ ಅದಕ್ಕೆ ಯಾರು ಪ್ರಶ್ನೆಯನ್ನ ಟೈಪ್ ಮಾಡ್ಬೇಡಿ, ಮೇಲ್ ಹೋಗ್ಬಿಟ್ಟಿರುತ್ತದೋ ನಾ ಪ್ರಶ್ನೆಗಳನ್ನ ಕೇಳಿ ಅಂದಾಗ ಎಲ್ಲರೂ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಇರಿ. ಓಕೆ, ಫೈನ್. ಸೊ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಯಾಕೆ ಇಂಟಿಗ್ರೇಟೆಡ್ ಸ್ಟ್ರಾಟಜಿ ಇದೆ ಅಂತೇಳಿ ನೋಡ್ತಾ ಹೋಗೋಣ. ಸೊ ಮೊದಲು ಪ್ರಿಲಿಮ್ಸ್ ಗೆ ಒಂದು ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ನೋಡಿ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಒಂದು ಅಂಬ್ರೆಲಾ ಟರ್ಮ್ ತರ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಆಗಿ ಏನು ಕೊಟ್ಟಿಲ್ಲ, ಸುಮ್ನೆ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ 40 ಪ್ರಶ್ನೆಗಳು ಬರುತ್ತೆ, ಪ್ರತಿ ಪ್ರಶ್ನೆಗೆ 2 marks ಇದೆ, 80 marks. ಹ್ಯೂಮ್ಯಾನಿಟಿ ಸಬ್ಜೆಕ್ಟ್ ಇದೆ, ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸಿದೀನಿ ಈ ಹ್ಯೂಮ್ಯಾನಿಟೀಸ್ ದಲ್ಲಿ ಏನೆಲ್ಲ ಟಾಪಿಕ್ಸ್ ಇದಾವೆ ಅಂತ ಹೇಳಿ ಕೊಟ್ಟಿದ್ದಾರೆ ನಮ್ಮ ಸಿಲೆಬಸ್ ದಲ್ಲಿ, ಅದನ್ನ ನೋಡೋಣ. ಸೊ 60 ಪ್ರಶ್ನೆಗಳು ಬರುತ್ತೆ, 120 marks. ಇದನ್ನ ಫಾಲೋ ಮಾಡ್ತಾರೆ KPSC, ಡೆಫಿನೆಟ್ಲಿ ಫಾಲೋ ಮಾಡ್ತಾರೆ. ಓಕೆ, ಸೊ ನಿಮ್ಗೆ ಹ್ಯೂಮ್ಯಾನಿಟೀಸ್ ದಲ್ಲಿ 60 ಪ್ರಶ್ನೆಗಳು ಬಂದೇ ಬರುತ್ತೆ, ಅಂದ್ರೆ ಎಕ್ಸಾಕ್ಟ್ 60ಕ್ಕೆ ಸ್ಟಾಪ್ ಮಾಡಲ್ಲ, 62, 65 ಅಥವಾ 55 ಅದರ ಆಸ್ಪಾಸ್ ಪ್ರಶ್ನೆಗಳು ಕೇಳೇ ಕೇಳ್ತಾರೆ. ಬಟ್ ಈ ಫ್ರೀಕ್ವೆನ್ಸಿ ಏನಿದೆ ಅಥವಾ ಈ ರೇಷಿಯೋ ಏನಿದೆ ಇದನ್ನ ಫಾಲೋ ಮಾಡೇ ಮಾಡ್ತಾರೆ ಮೋಸ್ಟ್ ಆಫ್ ದಿ ಟೈಮ್ಸ್. ಓಕೆ, ಸೊ ಡೆಫಿನೆಟ್ಲಿ ಎರಡಕ್ಕೂ ಅವ್ರು ಏನ್ ವಿಷಯಗಳನ್ನು ಕೊಟ್ಟಿದ್ದಾರೆ ಎರಡಕ್ಕೂ ಮಹತ್ವ ಇದ್ದೇ ಇರುತ್ತೆ. ಯಾವುದೇ ಒಂದು ಸೆಕ್ಷನ್ ಅನ್ನ ನಾವು ಬಿಡ್ಕೂಡುದು, ಎಲ್ಲ ಸೆಕ್ಷನ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಸೆಕೆಂಡ್ ಪೇಪರ್ ದಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ ಇದೆ, ಸೈನ್ಸ್ ಅಂಡ್ ಟೆಕ್ ಬಗ್ಗೆ ಇದೆ, ಎನ್ವೈರನ್ಮೆಂಟ್ ಮತ್ತು ಇಕೋಲಜಿ ಬಗ್ಗೆ ಇದೆ. ಸೊ ಈ ಟಾಪಿಕ್ಸ್ ಗಳನ್ನ ಗಮನ ಕೊಡ್ತಾ ಇರಿ, ಇದೇ ಸೇಮ್ ಟಾಪಿಕ್ಸ್ ನಮಗೆ ಮೇನ್ಸ್ ದಲ್ಲಿ ಕೂಡ ರಿಪೀಟ್ ಆಗ್ತಾ ಇರುತ್ತೆ. ಓಕೆ, ಸೊ ಅದರ ಮೇಲೆ ನಮ್ಮ ಸ್ಟೇಟ್ ಮತ್ತು ಸ್ಟೇಟ್ ಇಂಪಾರ್ಟೆನ್ಸ್ ಮೇಲೆ 40 ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ಮೇನ್ ಸೋರ್ಸ್ ಅಂದ್ರೆ ನಮ್ಮ ಸ್ಟೇಟ್ ಎಕನಾಮಿಕ್ ಸರ್ವೆ.
ಓಕೆ ಎಕನಾಮಿಕ್ ಸರ್ವೆಲಿಂತ್ರ ಬರುತ್ತೆ. ಈ 40 ಪ್ರಶ್ನೆಗಳಲ್ಲಿ ನೇರವಾಗಿ ಒಂದು 20 ಲಿಂತ್ರ 25 ಪ್ರಶ್ನೆಗಳು ನಮ್ಮ ಸ್ಟೇಟ್ ಎಕನಾಮಿಕ್ ಸರ್ವೆಲಿಂತ್ರ ಬರುತ್ತೆ, ಮಿಕ್ಕಿಡುದು ಕರೆಂಟ್ ಅಫೇರ್ಸ್ ಲಿಂತ್ರ ಬರುತ್ತೆ, ರಾಜ್ಯಕ್ಕೆ ಸಂಬಂಧಪಟ್ಟ ಕರೆಂಟ್ ಅಫೇರ್ಸ್ ಮೇಲೆ. ದೆನ್ ಫೈನಲಿ ನಮ್ಮ ಮೆಂಟಲ್ ಎಬಿಲಿಟಿ ಇದೆ, ಸಿಂಪಲ್ ಪ್ರಶ್ನೆಗಳಿರುತ್ತೆ, 30 ಪ್ರಶ್ನೆಗಳನ್ನ ಕೊಡ್ತಾರೆ. ಇದೇ ನಮ್ಗೆ ಯಾರು ಸ್ವಲ್ಪ ಸ್ನೇಹಿತರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಲಿಂತ ಇದ್ದೀರಾ, ಯಾರು ಕ್ಯಾಂಪಸ್ ಇಂಟರ್ವ್ಯೂಸ್ ಅನ್ನ ಅಟೆಂಡ್ ಆಗಿರ್ತೀರಾ, ಸೊ ಅಲ್ಲಿ ನೀವು ಮೆಂಟಲ್ ಎಬಿಲಿಟಿ ಅನ್ನೆಲ್ಲ ಪ್ರಾಕ್ಟೀಸ್ ಮಾಡಿರ್ತೀರಾ, ಸೊ ಅಥವಾ ಯಾರು ಸ್ನೇಹಿತರು ಬ್ಯಾಂಕಿಂಗ್ ಎಕ್ಸಾಮ್ಸ್ ಅನ್ನ ಪ್ರಿಪೇರ್ ಮಾಡಿರ್ತೀರಾ, ನಿಮ್ಗೆ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೀವು ತಟ್ಟಿಗೆ ತಟ್ಟಿ ತಗೊಳಕ್ಕೆ ಪ್ರಯತ್ನ ಮಾಡಬೇಕು, ಬಿಕಾಸ್ ಬಹಳ ಸಿಂಪಲ್ ಇರುತ್ತೆ. ಓಕೆ, ಡೆಫಿನೆಟ್ಲಿ ನೀವು ಬ್ಯಾಂಕಿಂಗ್ ಆಗಿರ್ಬೋದು, ಕ್ಯಾಂಪಸ್ ಇಂಟರ್ವ್ಯೂಸ್ ಆಗಿರ್ಬೋದು ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ಇದು ಸ್ಟ್ರಾಂಗ್ ಏರಿಯಾ ಆಗ್ಬೇಕು, ತಟ್ಟಿಗೆ ತಟ್ಟಿ ನೀವು ಪ್ರಿಪೇರ್ ಅಟೆಂಪ್ಟ್ ಮಾಡಕ್ಕೆ ಪ್ರಯತ್ನ ಮಾಡಬೇಕು, ಅದು ಸರಿಯಾದ ಅಟೆಂಪ್ಟ್. ಓಕೆ, ಬಿಕಾಸ್ 100% ಇವು ಸಿಂಪಲ್ ಇರುತ್ತೆ, ನಮ್ಗೆ ಒಂದು ಅಡ್ವಾಂಟೇಜ್ ಇದ್ದಂಗಿರುತ್ತೆ ಇದು. ಓಕೆ, ಸೊ ಅದಕ್ಕೋಸ್ಕರ ಇದ್ರ ಮೇಲೆ ನೀವು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ಸಾಕು, ತಟ್ಟಿಗೆ ತಟ್ಟಿಯನ್ನ ನೀವು ಅಟೆಂಪ್ಟ್ ಮಾಡಬಹುದು. ಫೈನ್, ಸೊ ಇದು ನಮ್ಮ ಪ್ರಿಲಿಮ್ಸ್ ಆಯ್ತು. ಸೊ ಫಾಸ್ಟ್ ಆಗಿ ಹೊಂಟಿದ್ದೀನಿ, ಯಾಕೆ ಬಿಕಾಸ್ ಎಲ್ಲರಿಗೂ ಇದು ಗೊತ್ತಿದೆ ಟಾಪಿಕ್ಸ್, ಅದಕ್ಕೋಸ್ಕರ ನಾವು ಜಾಸ್ತಿ ಡಿಸ್ಕಷನ್ ಸೋರ್ಸ್ ಮತ್ತೆ ನೋಟ್ಸ್ ಮೇಕಿಂಗ್ ಮೇಲೆ ಮಾಡೋಣ. ಸೊ ಸಿಲೆಬಸ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ನೋಡಿ, ಕರೆಂಟ್ ಅಫೇರ್ಸ್ ಇದೆ, ಹ್ಯೂಮ್ಯಾನಿಟೀಸ್ ದಲ್ಲಿ ಏನೇನ್ ಬರುತ್ತೆ, ಹಿಸ್ಟ್ರಿಯನ್ನ ಓದ್ಬೇಕಂತ ಹೇಳಿದ್ದಾರೆ, ನ್ಯಾಷನಲ್ ಮೂವ್ಮೆಂಟ್ಗೆ ಜಾಸ್ತಿ ಮಹತ್ವವನ್ನ ಕೊಡ್ಬೇಕಂತ ಹೇಳಿದ್ದಾರೆ. ಓಕೆ, ವಿತ್ ಸ್ಪೆಷಲ್ ಸಿಗ್ನಿಫಿಕೆನ್ಸ್ ಟು ಕರ್ನಾಟಕ, ಸೊ ಕರ್ನಾಟಕ ಯಾವ ತರ ನ್ಯಾಷನಲ್ ಮೂವ್ಮೆಂಟ್ ದಲ್ಲಿ ಭಾಗವಹಿಸ್ತು ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿಯನ್ನು ಇಟ್ಕೋಬೇಕಂತ ಹೇಳಿದ್ದಾರೆ ಹ್ಯೂಮ್ಯಾನಿಟೀಸ್ ದಲ್ಲಿ. ನಂತರ ವರ್ಲ್ಡ್ ಜಿಯೋಗ್ರಫಿ, ಅದಕ್ಕೆ ಸಂಬಂಧಪಟ್ಟ ಇಂಡಿಯನ್ ಜಿಯೋಗ್ರಫಿ, ಮತ್ತೆ ವಿತ್ ರೆಫರೆನ್ಸ್ ಟು ಕರ್ನಾಟಕ ಜಿಯೋಗ್ರಫಿ ಅಂದ್ರೆ ಸಂಪೂರ್ಣ. ಸೊ ಇದು ಕೂಡ ನಮ್ಗೆ ಮೀನ್ಸ್ ಗೆ ಬರುತ್ತೆ. ಸೊ ಪ್ರತಿಯೊಂದು ಪ್ರಿಲಿಮ್ಸ್ ಗೆ ಏನಿದೆ ಅದು ಮೀನ್ಸ್ ಗೆ ಬಂದೇ ಬರುತ್ತೆ. ಓಕೆ, ನೋಡ್ತಾ ಇರಿ ಯಾವ ತರ ಅಂತೇಳಿ. ನಂತರ ಇಂಡಿಯನ್ ಪಾಲಿಟಿ ಇದೆ ಮತ್ತು ಎಕನಾಮಿ ಇದೆ. ಸೊ ಇಂಡಿಯನ್ ಪಾಲಿಟಿ ಮತ್ತೆ ಎಕನಾಮಿಯನ್ನ ಸಂಪೂರ್ಣವಾಗಿ ಓದ್ಬೇಕಾಗುತ್ತೆ. ಸೊ ಸಿಲೆಬಸ್ ಕೂಡ ಅವರು ಡಿವೈಡ್ ಮಾಡಿದ್ದಾರೆ. ಅದೇ ರೀತಿ ಕರೆಂಟ್ ಇವೆಂಟ್ಸ್ ಫಾರ್ ಸ್ಟೇಟ್ ಅಂಡ್ ಇಂಟರ್ನ್ಯಾಷನಲ್ ಸ್ಟೇಟ್ ಇಂಪಾರ್ಟೆನ್ಸ್ ಅದ್ರ ಬಗ್ಗೆ, ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು. ಇಲ್ಲೊಂದು ಪಾಯಿಂಟ್ ಅನ್ನ ನೀವು ಗಮನಿಸಬೇಕು ಏನಂತ ಹೇಳಿದ್ದಾರೆ ಇಲ್ಲಿ ಅಬ್ಸರ್ವ್ ಮಾಡಿ. ಓಕೆ, ಅಂಡ್ ದೇರ್ ಇನ್ಕ್ಲೂಡಿಂಗ್ ಮ್ಯಾಟರ್ಸ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ಸ್ ಅಂಡ್ ಎಕ್ಸ್ಪೀರಿಯನ್ಸಸ್ ಆಸ್ ಮೇ ಬಿ ಎಕ್ಸ್ಪೆಕ್ಟೆಡ್ ಆಫ್ ಅ ವೆಲ್ ಎಜುಕೇಟೆಡ್ ಪರ್ಸನ್ ಹೂ ಹ್ಯಾಸ್ ಮೇಡ್ ಅ ಸ್ಪೆಷಲ್ ಸ್ಟಡಿ ಆಫ್ ಎನಿ ಸ್ಪೆಸಿಫಿಕ್ ಡಿಸಿಪ್ಲಿನ್. ಸೇತಾ, ಅಂದ್ರೆ ಏನಂದ್ರೆ ನೀವು ಇದರ ಮೇಲೆ ಪಂಡಿತರಾಗ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಒಂದು ವೆಲ್ ಎಜುಕೇಟೆಡ್ ವಾಟ್, ಒಂದು ವೆಲ್ ಇನ್ಫಾರ್ಮ್ಡ್ ಪರ್ಸನ್ ಗೆ ಏನೆಲ್ಲ ಮಾಹಿತಿ ಇರಬೇಕು, ನಮ್ಮ ಪರಿಸರದ ಬಗ್ಗೆ ಒಂದು ವೆಲ್ ಎಜುಕೇಟೆಡ್ ವೆಲ್ ಇನ್ಫಾರ್ಮ್ಡ್ ಪರ್ಸನ್ ಗೆ ಏನ್ ಮಾಹಿತಿ ಇರಬೇಕು, ಆ ಮಾಹಿತಿ ನಿಮ್ ಕಡೆ ಇರಬೇಕು. ನೀವು ಇದರ ಮೇಲೆ ದೊಡ್ಡ PhD ಹೋಲ್ಡರ್ ಇರ್ಬೇಕಾಗಿ ಅಂತೇಳಿ ಏನ್ ಅವಶ್ಯಕತೆ ಇಲ್ಲ. ಅಂದ್ರೆ ನಮಗೆ ಬೇಸಿಕ್ 10th ಸ್ಟ್ಯಾಂಡರ್ಡ್ ಮಟ್ಟ ಏನೇನ್ ಮೆಟೀರಿಯಲ್ ಇರುತ್ತೆ ಅದನ್ನ ಓದಿದ್ರೆ ಸೂಕ್ತ. ಓಕೆ, ಬಿಕಾಸ್ ಅವರೇ ಮೆನ್ಷನ್ ಮಾಡಿದ್ದಾರೆ, ನಾ ಇಲ್ಲಿ ನಿಮ್ಗೆ ಪಂಡಿತರಿದ್ದೀರಾ ಈ ಟಾಪಿಕ್ ಮೇಲೆ ಅಂತ ಹೇಳಿ ಚೆಕ್ ಮಾಡ್ತಾ ಇಲ್ಲ, ಇದ್ರ ಮೇಲೆ ಇನ್ಫಾರ್ಮ್ಡ್ ಇದ್ದೀರಾ ನೀವು, ವೆಲ್ ಎಜುಕೇಟೆಡ್ ಇದ್ದೀರಾ ಈ ಟಾಪಿಕ್ಸ್ ಮೇಲೆ ಅಂತ ಹೇಳಿ ಮಾತ್ರ ಚೆಕ್ ಮಾಡ್ತೀನಿ ಅಂತೇಳಿ ಅವರೇ ನಿಮ್ಗೆ ಮೆನ್ಷನ್ ಮಾಡಿದ್ದಾರೆ. ಓಕೆ, ನಂತರ ಜನರಲ್ ಎಬಿಲಿಟಿ ಅನ್ನ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ನಾವು ಆಪ್ಟಿಟ್ಯೂಡ್ ಅನ್ನ ಪ್ರಿಪೇರ್ ಮಾಡ್ಲೇಬೇಕಾಗುತ್ತೆ. ಸೊ ಬ್ರೀಫ್ ಆಗಿ ಹೇಳಿದೀನಿ, ಇದನ್ನ ನಾವು ನಂತರ ಸಮಯದಲ್ಲಿ ನಮ್ಮ ಪ್ರಿಪರೇಷನ್ಸ್ ಅಲ್ಲಿ ಡಿವೈಡ್ ಮಾಡ್ತೀವಿ, ನೋಡ್ತಾ ಹೋಗೋಣ. ದೆನ್ ಮೀನ್ಸ್ ಗೆ ಬಂದ್ಬಿಟ್ರೆ, ಸೊ ಮೀನ್ಸ್ ದಲ್ಲಿ ಕೂಡ ನಮ್ಗೆ ಫಸ್ಟ್ ಗೆ ಏನಿರುತ್ತೆ, ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಕ್ವಾಲಿಫೈಯಿಂಗ್ ಪೇಪರ್ಸ್ ಇದಾವೆ, ಕಂಪಲ್ಸರಿ ಕನ್ನಡ, ಕಡ್ಡಾಯ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲಿಷ್. ಸೊ 150 ಮಾರ್ಕ್ಸ್ ಇರುತ್ತೆ ಇದು. ಇಲ್ಲಿ ನೀವು 35% ಆಫ್ ದಿ ಮಾರ್ಕ್ಸ್ ಅನ್ನ ಪಡೀಲೇಬೇಕಾಗುತ್ತೆ. ಓಕೆ, ಸೊ ಇಫ್ ಯು ಡೋಂಟ್ ಟೇಕ್ 35% ಆಫ್ ದಿ ಮಾರ್ಕ್ಸ್, ನಿಮ್ಗೆ 35% ಮಾರ್ಕ್ಸ್ ಸಿಗ್ಲಿಲ್ಲಪ್ಪ ಅಂದ್ರೆ ನಿಮ್ಮ ಬೇರೆ ಮೇನ್ಸ್ ಪೇಪರ್ಸ್ ಇವ್ಯಾಲ್ಯುಯೇಟ್ ಆಗುದಿಲ್ಲ. ಮೊದಲು ಇವ್ಯಾಲ್ಯುಯೇಟ್ ಆಗುದೇ ನಿಮ್ಮ ಕಡ್ಡಾಯ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲಿಷ್. ಇವೆರಡೂ ಪ್ರಶ್ನೆಯಲ್ಲಿ ನೀವು ಕ್ವಾಲಿಫೈ ಆದ್ರೆ ಮಾತ್ರ, ಎರಡು ಪತ್ರಿಕೆಯಲ್ಲಿ ನೀವು ಕ್ವಾಲಿಫೈ ಆದ್ರೆ ಮಾತ್ರ ನಿಮಗೆ ಮುಂದಿನ ಪತ್ರಿಕೆಗಳನ್ನ ನಿಮ್ದು ಕರೆಕ್ಷನ್ಸ್ ಮಾಡ್ತಾರೆ. ಇಲ್ಲಾಂದ್ರೆ ನಿಮ್ಮ ಮೇನ್ಸ್ ಪೇಪರ್ ಯಾವುದು ಜನರಲ್ ಸ್ಟಡೀಸ್ ಪೇಪರ್ ಆಗಿರ್ಲಿ, ನಿಮ್ಮ ಐಚ್ಛಿಕ ವಿಷಯಗಳಾಗಿರ್ಲಿ ಕರೆಕ್ಟ್ ಆಗಿರೋದಿಲ್ಲ. ಓಕೆ, ಅದನ್ನ ಗಮನದಲ್ಲಿ ಇಟ್ಕೊಂಡಿರಿ. ಓಕೆ, ಸೊ ಏನಿದೆ, ಕಂಪಲ್ಸರಿ ಇಂಗ್ಲಿಷ್ ಮತ್ತು ಕಂಪಲ್ಸರಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ. ಸೊ ಇದೇ ತರ ಫಾಲೋ ಮಾಡ್ತಾರೆ? ಎಸ್, ಡೆಫಿನೆಟ್ಲಿ ಇದೇ ತರ ಫಾಲೋ ಮಾಡ್ತಾರೆ. ಸೊ ಇಲ್ಲೇ ಹೇಳ್ಬಿಡ್ತೀನಿ, ಇದಕ್ ಪ್ರಿಪರೇಷನ್ಸ್ ಅನ್ನ ಯಾವ ತರ ಮಾಡ್ಬೇಕು ನೀವು. ಟೂ ನಮ್ಮ KPSC ವೆಬ್ಸೈಟ್ ದಲ್ಲಿನೆ 2005 ಲಿಂತ್ರ ನಮ್ಗೆ ಪ್ರಶ್ನೆ ಪತ್ರಿಕೆಗಳಿದಾವೆ. ಓಕೆ, 2005 ಲಿಂತ್ರ ಕಂಪಲ್ಸರಿ ಕನ್ನಡ ಮತ್ತೆ ಕಂಪಲ್ಸರಿ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಗಳಿದಾವೆ. ಅದನ್ನ ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಸಿಂಪಲ್ ಇರುತ್ತೆ, ಒಂದು ಲೆಟರ್ ರೈಟಿಂಗ್ ಇರುತ್ತೆ, ಒಂದು ಚಿಕ್ಕ ಎಸ್ಸೇ ಇರುತ್ತೆ, ಮತ್ತೊಂದು ಟ್ರಾನ್ಸ್ಲೇಷನ್ ಇರುತ್ತೆ, ಒಂದು ಪ್ರಿಸಿ ರೈಟಿಂಗ್ ಇರುತ್ತೆ, ಸ್ವಲ್ಪ ಗ್ರಾಮರ್ ಪಾರ್ಟ್ ಇರುತ್ತೆ. ಕನ್ನಡದಲ್ಲಿ ತತ್ಸಮ ತತ್ವಗಳನ್ನ ಕೊಟ್ಟಿರ್ತಾರೆ, ಇಂಗ್ಲಿಷ್ ದಲ್ಲಿ ನೌನ್ಸ್ ಆಗಿರ್ಬೋದು, ಗ್ರಾಮರ್ ಯೂಸೇಜ್ ಆಗಿರ್ಬೋದು, ಪದ ಬಳಕೆ ಆಗಿರ್ಬೋದು, ಇದ್ರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ಸಿಂಪಲ್ ಇದೆ, ಹಾರ್ಡ್ಲಿ ಮೋರ್ ದೆನ್ 5 to 6 ಡೇಸ್ ನೀವು ಅದರ ಬಗ್ಗೆ ಡೈಲಿ ಒಂದು 2 to 2 hours ಓದಿದ್ರೆ ಮೋರ್ ದೆನ್ ಸಫಿಷಿಯಂಟ್. ಬಟ್ ದಯವಿಟ್ಟು ಇದನ್ನ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಬಹಳಷ್ಟು ಉದಾಹರಣೆ ನಮ್ ಕಡೆ ಇದಾವೆ, ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಕ್ವಾಲಿಫೈ ಆಗ್ಲಾರ್ದೆ ಮೋಸ ಮಾಡ್ಕೊಂಡಿದ್ದಾರೆ. ಓಕೆ, ನೀವು ದಯವಿಟ್ಟು ಈ ಪ್ರಶ್ನೆ ಪತ್ರಿಕೆಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ, ಇದಕ್ಕೆ ಅದರದೇ ಆದ ಪ್ರಯತ್ನ ಮಾಡ್ಲೇಬೇಕಾಗತ್ತೆ. ದಯವಿಟ್ಟು ಇದ್ರ ಮೇಲೆ ಕೂಡ ಕಾನ್ಸಂಟ್ರೇಟ್ ಅನ್ನ ಮಾಡ್ತಾ ಇರಿ. ಓಕೆ ಸರ್, ಇದಕ್ಕೆ ಲಕ್ಷ್ಮಿ ಮ್ಯಾಮ್, ಇದೆ ಮ್ಯಾಮ್, ಇದಕ್ಕೆ ಸ್ಪೆಷಲ್ ಬುಕ್ ಅಂತ ಹೇಳಿ ಏನಿಲ್ಲ. ಯಾವ್ದಾದ್ರು ನೀವು
ಬಹಳಷ್ಟು ಮಾರ್ಕೆಟ್ದಲ್ಲಿ ಬುಕ್ ಸಿಗುತ್ತೆ. ಯಾವುದೇ ಮಾರ್ಕೆಟ್ ಯಾವುದೇ ಬುಕ್ ಸ್ಟಾಲಿಗೆ ಹೋಗ್ಬಿಟ್ಟು ನೀವು ಕಂಪಲ್ಸರಿ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲಿಷಿಗೆ ಬುಕ್ಸ್ ಕೊಡಿ ಅಂದ್ರೆ ಕೊಡ್ತಾರೆ. ದಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್. ಯಾಕಂದ್ರೆ ಇಲ್ಲೇ ನೋಡಿ ವಿಷಯ ಸಂಕ್ಷೇಪಣೆ, ಅವರೇ ಒಂದು ದೊಡ್ಡ ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾರೆ, ಏನ್ ಬೇಕಾದ ಪ್ಯಾಸೇಜ್ ಅನ್ನ ಕೊಡ್ಬೋದು ಅವರು, ಅದನ್ನ ನೀವು ಶಾರ್ಟ್ ಪ್ರಿಸಿ ಆಗಿ ಬರಿಬೇಕಾಗತ್ತೆ. ಹೌದಾ? ಸೊ ಅದಕ್ಕೆ ನೀವು ಯಾವುದೇ ಬುಕ್ ದಲ್ಲಿ ಇರಲ್ಲ, ನೀವು ಅದನ್ನ ಅದೇನಿದೆ ಇಡೀ ಪ್ಯಾಸೇಜ್ ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಮ ಓನ್ ವಾಕ್ಯದಲ್ಲಿ ಸಣ್ಣದ ಅದರ ಜಿಸ್ಟ್ ಏನಂತ ಕರಿತೀವಿ, ಅದರ ಸಮರಿ ಅಂತ ಏನ್ ಕರಿತೀವಿ, ಅದನ್ನ ಬರಿಬೇಕಾಗತ್ತೆ. ಸೊ ಸಿಂಪಲ್ ಇರುತ್ತೆ. ಸೊ ನಿಮ್ಗೆ ಪುಸ್ತಕಗಳಲ್ಲಿ ಏನ್ ಸಿಗುತ್ತೆ ಅಂದ್ರೆ ಸ್ವಲ್ಪ ತತ್ಸಮ ತತ್ವಗಳನ್ನ ಓದ್ಕೋಬೇಕಾಗತ್ತೆ. ಅದು ಒಳ್ಳೆ ಪುಸ್ತಕದಲ್ಲಿ ಎಲ್ಲಾ ಪುಸ್ತಕದಲ್ಲಿ ಸಿಗುತ್ತೆ, ಅದನ್ನ ಓದ್ಕೋಬಹುದು. ಸೊ ಮಾರ್ಕೆಟ್ ದಲ್ಲಿ ನಿಮಗೆ ಕೇವಲ ಒಂದು 50-60 ರೂಪೀಸ್ಗೆ ಕಡ್ಡಾಯ ಕನ್ನಡ ಮತ್ತು ಕಂಪಲ್ಸರಿ ಇಂಗ್ಲಿಷ್ ಬುಕ್ ಸಿಗುತ್ತೆ. ಯಾವುದೇ ಬುಕ್ ಅನ್ನ ನೀವು ಓದ್ಬೋದು. ನಮ್ಗೆ ಏನ್ ಬೇಕು, ಮುಖ್ಯವಾಗಿ ಲೆಟರ್ ರೈಟಿಂಗ್ ಬೇಕು, ಎಲ್ಲಾ ಪುಸ್ತಕದಲ್ಲಿ ಸಿಗುತ್ತೆ. ಬಿಕಾಸ್ ಅದಕ್ಕೆ 25 ಮಾರ್ಕ್ಸ್ಗಳಿದೆ ಲೆಟರ್ ರೈಟಿಂಗ್ಗೆ. ಎಸ್ಸೆ ಬರಿಬೇಕು, ಎಸ್ಸೆ ಇಲ್ಲಿ ನಾವು ಓದೋದಿರಲ್ಲ, ನಾವು ನಾರ್ಮಲ್ ಜನರಲ್ ಏನ್ ಎಸ್ಸೆ ಪ್ರಿಪೇರ್ ಮಾಡಿರ್ತೀವಿ ಅದನ್ನೇ ಮಾಡ್ಬೇಕು. ಓಕೆ? ಸೊ ಕೇವಲ ಕೆಲವೊಂದು ಇಂಪಾರ್ಟೆಂಟ್ ಕನ್ನಡ ಗ್ರಾಮರಿಗೆ ಮತ್ತು ಇಂಗ್ಲಿಷ್ ಗ್ರಾಮರಿಗೆ ಪುಸ್ತಕಗಳನ್ನು, ಯಾವುದೇ ಕಂಪಲ್ಸರಿ ಪೇಪರ್ ಪುಸ್ತಕನ ಓದಿದ್ರು ಮೋರ್ ದನ್ ಸಫಿಷಿಯಂಟ್. ಓಕೆ? ಆದ್ರೆ ದಯವಿಟ್ಟು ಗಮನ ಇಟ್ಕೊಳ್ಳಿ, ಬ್ಲೈಂಡ್ಲಿ ಓದಕ್ ಹೋಗ್ಬೇಡಿ. 2005 ಲಿಂತ ಹಿಡಿದು 2017 ಏನ್ ಎಕ್ಸಾಮ್ ನಡೀತು ಅಲ್ಲಿ ಮಟ್ಟ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ವೆಬ್ಸೈಟ್ ದಲ್ಲಿ ಇರುತ್ತೆ. 17 ಇನ್ನು ಅಪ್ಲೋಡ್ ಆಗಿಲ್ಲ, ಸದ್ಯದಲ್ಲಿ ಅಪ್ಲೋಡ್ ಆಗುತ್ತೆ. ಅದನ್ನ ನೀವು ತಗೊಂಡ್ಬಿಟ್ಟು ಆ ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಪ್ರಿಪರೇಷನ್ಸ್ ಅನ್ನ ಮಾಡಿ. ಸಿಂಪಲ್ ಇರುತ್ತೆ. ಓಕೆ? ನನ್ ಕಡೆ ಇದೆ ಅದು ಪೂರ ಒಂದು, ನೀವು ಕಮ್ಸೆ ಕಮ್ ಅಂದ್ರು ಒಂದು 6-7 ಪ್ರಶ್ನೆ ಪತ್ರಿಕೆಗಿರುತ್ತೆ. ಬಹಳ ಸಿಂಪಲ್ ಇರುತ್ತೆ. ದಯವಿಟ್ಟು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ? ಸೊ ಇದು ನಮ್ಮ ಮೇನ್ ಸಿಲೆಬಸ್ ಇದೆ, ದಯವಿಟ್ಟು ಈಗ ಗಮನ ಕೊಡ್ತಾ ಹೋಗಿ. ಓಕೆ? ಎಸ್ ಸುನಿಲ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ನೋಡ್ತಾ ಹೋಗಿ. ಎಸ್ ಕುಲಂಕರ್ ಸರ್, ಬುಕ್ಸ್ ಅನ್ನ ಹೇಳ್ತೀನಿ, ಜಸ್ಟ್ ಒನ್ ಸೆಕೆಂಡ್. ಓಕೆ? ಮೇನ್ ಸಿಲೆಬಸ್ ಆದ ನಂತರ ಬುಕ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ? ಸೊ ಇಲ್ಲಿ ನೋಡ್ತಾ ಹೋಗಿ, ಫಸ್ಟ್ ಎಸ್ಎ ಇದೆನಾ? ಓಕೆ? ಎಸ್ಎ ಬಂದ್ಬಿಟ್ಟು 2 ಟಾಪಿಕ್ ಮೇಲೆ ಎಸ್ಎ ನಡೆಯುತ್ತೆ. ಒಂದು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮೇಲೆ 125 ಮಾರ್ಕ್ಸ್ ಇರುತ್ತೆ, 2 ಎಸ್ಎ ಅವರೇ ಕೊಟ್ಟಿರ್ತಾರೆ. ನಂತರ ಬಂದ್ಬಿಟ್ಟು ಸ್ಟೇಟ್ ಇಂಪಾರ್ಟೆನ್ಸ್ ಮೇಲೆ ಒಂದು ಎಸ್ಎ ಇರುತ್ತೆ. ಸೊ ಇದಕ್ಕೂ ಕೂಡ 4 ಆಪ್ಷನ್ ಇರುತ್ತೆ. ಒಂದ್ ಎಸ್ಎನ ನೀವು ಬರಿಬೇಕು, ಇದಕ್ಕೆ 4 ಆಪ್ಷನ್ ಇರುತ್ತೆ, ಒಂದ್ ಎಸ್ಎನ ನೀವು ಬರಿಬೇಕು. ಪ್ರತಿ ಎಸ್ಎಗೆ 125 ಅಂಕಗಳಿರುತ್ತೆ. ಕಂಪಲ್ಸರಿ ಈ 4ರಲ್ಲಿ ಒಂದು ಚೂಸ್ ಮಾಡ್ಬೇಕು, ಈ 4ರಲ್ಲಿ ಒಂದು ಚೂಸ್ ಮಾಡ್ಬೇಕು. ಓಕೆ? ಅವರೇ ಬುಕ್ಸ್ ಅನ್ನ ಬುಕ್ ಅನ್ನ ಡಿವೈಡ್ ಮಾಡಿರ್ತಾರೆ, ಆನ್ಸರ್ ಬುಕ್ಲೆಟ್ ಅನ್ನ ಎಲ್ಲಿ ಅವ್ರ ಸ್ಥಳ ಕೊಟ್ಟಿರ್ತಾರೆ ಅಲ್ಲಿ ಅವ್ರು ಬರಿಬೇಕಾಗತ್ತೆ. ಓಕೆ? ಫಸ್ಟ್ ಅದು. ನೆಕ್ಸ್ಟ್ ಜನರಲ್ ಸ್ಟಡೀಸ್ ಫಸ್ಟ್ ಪೇಪರ್ ಇದೆ, ಇಲ್ಲಿ ನೋಡಿ. ಹಿಸ್ಟ್ರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಪ್ರಿಲಿಮ್ಸ್ಗೆ ಓದ್ಲೇಬೇಕು ನೀವು. ಇಂಡಿಯಾ ಅಂಡ್ ಕರ್ನಾಟಕ ಎರಡರದು ಹಿಸ್ಟ್ರಿ ಮತ್ತು ಕಲ್ಚರಲ್ ಹೆರಿಟೇಜ್ ಅನ್ನ ಕೇಳಿದರೆ ಕೇವಲ ಮೇನ್ಸಿಗೆ ಓದ್ಬೇಕಾಯ್ತಾನ? ನೋ, ಪ್ರಿಲಿಮ್ಸ್ಗೆ ಓದ್ಲೇಬೇಕು. ಇದನ್ನ ಕೇವಲ ಮೇನ್ಸಿಗೆ ಓದ್ಬೇಕು. ಸೋಷಿಯಲ್ ಅಂಡ್ ಪಾಲಿಟಿಕಲ್ ಪರ್ಸ್ಪೆಕ್ಟಿವ್ ಕೇವಲ ಮೇನ್ಸಿಗೆ ಓದ್ಬೇಕಾಗತ್ತೆ. ಇಂಡಿಯನ್ ಎಕನಾಮಿ ಪ್ರಿಲಿಮ್ಸ್ಗೆ ಓದ್ಬೇಕು, ಮೇನ್ಸಿಗೆ ಓದ್ಬೇಕು. ಇಲ್ಲಿ ಕೇವಲ ರೂರಲ್ ಡೆವಲಪ್ಮೆಂಟ್ ಪಾರ್ಟ್ ಏನಿದೆ ಇದನ್ನ ಮಾತ್ರ ನೀವು ಮೇನ್ಸಿಗೆ ಓದ್ಬೇಕು. ಇದಾದ್ರಿಂದ ಡೇಟಾ ಕಲೆಕ್ಷನ್ ಅಂಡ್ ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂಡ್ ಟಾಪಿಕ್ ಇದೆ. ನಮ್ಮ ಜನರಲ್ ಆಪ್ಟಿಟ್ಯೂಡ್ ಏನ್ ಓದಿರ್ತೀವಿ ನಾವು, 30 ಅಂಕಗಳು ಏನ್ ಬರುತ್ತೆ, 30 ಪ್ರಶ್ನೆಗಳು ಏನ್ ಬರುತ್ತೆ ಜನರಲ್ ಆಪ್ಟಿಟ್ಯೂಡ್ ಪ್ರಿಲಿಮ್ಸ್ಗೆ, ಅದೇ ಸೇಮ್ ಇದೆ. ಅದೇ ಪ್ರಾಬಿಲಿಟಿ ಕೇಳ್ತಾರೆ, ಅದೇ ಟೇಬಲ್ ಕ್ಯಾಲ್ಕುಲೇಷನ್ಸ್ ಕೇಳ್ತಾರೆ. ಕೇವಲ ಕೆಲವೊಂದು ಸ್ಟಾಟಿಸ್ಟಿಕಲ್ ಪಾರ್ಟ್ ಅನ್ನ ಎಕ್ಸ್ಟ್ರಾ ಓದ್ಬೇಕಾಗುತ್ತೆ. ಓಕೆ? ಸೊ ಫಸ್ಟ್ ಪೇಪರ್ದಲ್ಲಿ ನಾವು ನೋಡಿದಾಗ ಹಿಸ್ಟ್ರಿ ಪಾರ್ಟು ಪ್ರಿಲಿಮ್ಸ್ಗೂ ಕಾಮನ್ ಇದೆ, ಮೇನ್ಸಿಗೂ ಕಾಮನ್ ಇದೆ. ಓಕೆ? ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಮಾತ್ರ ಮೇನ್ಸಿಗೆ ಒಂದೇ ಒಂದು ಎಕ್ಸ್ಟ್ರಾ ಪಾಯಿಂಟ್ ಬಂತಿದ್ದು, ಇಲ್ಲಿ ಕೇವಲ ಅರ್ಧ ಮಾತ್ರ ಎಕ್ಸ್ಟ್ರಾ ಪಾಯಿಂಟ್ ಬಂತು, ಉಳಿಕಿದ್ದೆಲ್ಲ ನಮ್ದು ಕಾಮನ್ ಸಿಲೆಬಸ್ ಇದೆ. ಸೊ ನೀವು ಯಾವಾಗ ಹಿಸ್ಟ್ರಿಯನ್ನ ಓದ್ತಾ ಇರ್ತೀರಾ, ಇದ್ರದ್ದು ಡೀಟೇಲ್ ಸಿಲೆಬಸ್ ಅನ್ನ ತಕೊಂಡು, ಮೇನ್ಸ್ದು ತೋರಿಸ್ತೀನಿ ನಿಮ್ಗೆ, ಡೀಟೇಲ್ ಸಿಲೆಬಸ್ ಕೂಡ ನನ್ ಕಡೆ ಇದೆ. ಸೊ ಡೀಟೇಲ್ ಸಿಲೆಬಸ್ ಅನ್ನ ತಕೊಂಡ್ಬಿಟ್ಟು ನೀವು ಯಾವ ತರ ಕಾಮನ್ ಇದೆ ನಂದು ಪ್ರಿಲಿಮ್ಸ್ಗೆ ಮತ್ತು ಮೇನ್ಸ್ಗೆ ಅಂತೇಳಿ ನೋಡ್ಕೋಬೇಕಾಗುತ್ತೆ. ಸೊ ಅದೇ ರೀತಿ ಜನರಲ್ ಸ್ಟಡೀಸ್ ಸೆಕೆಂಡ್ ಪೇಪರ್ ಕೂಡ ನೋಡಿ, ಜಿಯೋಗ್ರಫಿ ಪಾರ್ಟ್ ಫಸ್ಟ್ ಸೆಕ್ಷನ್. ಸೊ ಪ್ರತಿ ಪೇಪರ್ ಅನ್ನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಜನರಲ್ ಸ್ಟಡೀಸ್ ಪೇಪರ್ ಅನ್ನ 3 ಭಾಗಗಳಲ್ಲಿ ಡಿವೈಡ್ ಮಾಡಿರ್ತಾರೆ, ಮತ್ತು ಪ್ರತಿ ಭಾಗಕ್ಕೆ 80-85 ಅಂಕಗಳನ್ನ ಕೊಟ್ಟಿರ್ತಾರೆ. ಈ ಮೆಥಡ್ ಅನ್ನ ಫಾಲೋ ಮಾಡಿ ಮಾಡ್ತಾರೆ. ನಿಮ್ಮ ಪ್ರಶ್ನೆಗಳು ಬರುವುದು 80 ಮಾರ್ಕ್ಸ್ ಜಿಯೋಗ್ರಫಿಲಿಂದ ಬರುತ್ತೆ. ಈಗ ಈ ಸೆಕೆಂಡ್ ಪೇಪರ್ ನೋಡಿದ್ರೆ ನೋಡಿ, 3 ಸೆಕ್ಷನ್ಸ್, 80-85 ಮಾರ್ಕ್ಸ್. ಸೊ ಈ ಒಂದೇ ಪಾರ್ಟ್ ಏನಿದೆ ನಮ್ಮ 6-7 ಚಾಪ್ಟರ್ಸ್ ಇರುತ್ತೆ, ಫಿಸಿಕಲ್ ಫೀಚರ್ಸ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್. ಸೊ ಜಿಯೋಗ್ರಫಿ ಪಾರ್ಟ್ ಆಯ್ತು. ಪ್ರಿಲಿಮ್ಸ್ಗೆ ಏನ್ ಓದಿರ್ತೀರಾ ಅದೇ ಸೇಮ್ ಇದೆ ಇಲ್ಲಿ ಕೂಡ. ಓಕೆ? ಪ್ರಿಲಿಮ್ಸ್ ಏನಿರುತ್ತೆ ಅದೇ ಸೇಮ್ ಇರುತ್ತೆ, ಬಟ್ ಇದಕ್ಕೆ 80 ಅಂಕಗಳು ಮೇನ್ಸ್ಗೆ ಬರುತ್ತೆ. ಸೊ ನೆಕ್ಸ್ಟ್ ಪೇಪರ್ ಅಲ್ಲಿ ಏನಿದೆ, ಪಾಲಿಟಿ ಇದೆ. ಪ್ರಿಲಿಮ್ಸ್ಗೆ ಓದಿರ್ತೀರಾ ಪಾಲಿಟಿ, ಅದೇ ಸೇಮ್ ಪಾಲಿಟಿ ಇಲ್ಲಿ ಕೂಡ ಓದ್ಬೇಕು, ಇದ್ರ ಮೇಲೆ 80 ಅಂಕಗಳು ಬರುತ್ತೆ. ಇದು ಥರ್ಡ್ ಪಾರ್ಟ್ ಏನಿದೆ, ಇದು ನಮ್ಗೆ ಮೇನ್ಸ್ಗೆ ಎಕ್ಸ್ಟ್ರಾ ಪಾರ್ಟ್ ಆಯ್ತು. ಸೊ ಸೆಕೆಂಡ್ ಪೇಪರ್ ಅಲ್ಲಿ ನೋಡಿದ್ರೆ ಕೇವಲ ಒಂದೇ ಒಂದು ಸೆಕ್ಷನ್ ಎಕ್ಸ್ಟ್ರಾ ಪಾರ್ಟ್ ಇದೆ, ಅದ್ ನಮ್ಗೆ ಬಂದ್ಬಿಟ್ಟು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಮ್ಯಾನೇಜ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಏನಿದೆ, ಇದು ವಾಪಸ್ ಮತ್ತೆ ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟು, ಮೇನ್ಸ್ಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ? ಸೊ ಈ ರೀತಿ ಪ್ರತಿ ಸೆಕ್ಷನ್ ಅನ್ನ ನೀವು ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ್ದು ನಾವು ಪ್ರಿಲಿಮ್ಸ್ಗೆ ಓದ್ಬೇಕು, ಮೇನ್ಸ್ಗೆ ಓದ್ಬೇಕು. ಸೊ ಇದನ್ನ ನೀವು ಡೀಟೇಲ್ ಆಗಿ ಅನಲೈಸ್ ಮಾಡಿದಾಗ ನಮ್ಗೆ ಏನ್ ತಿಳಿಯುತ್ತಪ್ಪ ಅಂದ್ರೆ, ಒಂದ್ ಸೆಕೆಂಡು, ಸೊ ಪ್ರಿಲಿಮ್ಸ್ಗೆ ಏನಾದ್ರೂ ನಾ ಕೇವಲ ಪ್ರಿಲಿಮ್ಸ್ಗೆ ಮಾತ್ರ ಓದ್ತಾ ಇದ್ದೀನಿ ಅಂತ ಓದ್ತೀವ? ನೋ, ಯಾವ ಇಡೀ ನಮ್ಮ ಸಿಲೆಬಸ್ ದಲ್ಲಿ ಕೇವಲ ಪ್ರಿಲಿಮ್ಸ್, ಇದು ನನಗೆ ಕೇವಲ ಪ್ರಿಲಿಮ್ಸ್ಗೆ ಮಾತ್ರ ಆಗತ್ತೆ ನೋಡು
ಬೇರೆ ಎಲ್ಲೂ ಅಗತ್ಯ ಎಲ್ಲಿದ್ದು ಅಂತ ಹೇಳಿ ಓದ್ತೇವ? ನೋ, ಏನೂ ಇಲ್ಲ. ನೀವು ಪ್ರಿಲಿಮ್ಸ್ ಏನ್ ಓದ್ತಾ ಇದ್ದೀರಾ ಅದು ಎಲ್ಲವೂ ಕೂಡ ನಮಗೆ ಮೇನ್ಸ್ ಅಗತ್ಯ ಇದೆ. ಸೊ ಅದಕ್ಕೋಸ್ಕರ ಏನನ್ನ ನೀವು ಪ್ರಿಲಿಮ್ಸ್ ಓದ್ತಾ ಇರ್ತೀರಾ ಅದು ನನಗೆ ಮೇನ್ ಸಿಲೆಬಸ್ ದಲ್ಲಿ ಎಲ್ಲಿದೆ ಅಂತ ಹೇಳಿ ಹುಡುಕೊಂಡು ಅದನ್ನ ಈಗಲೇ ಪ್ರಿಪರೇಷನ್ಸ್ ಅನ್ನ ಪ್ರಾರಂಭಿಸಿ. ಮೇನ್ಸ್ ಅಲ್ಲಿ ಏನ್ ಕೇಳಿದ್ದಾರೆ, ಇವತ್ತು ಪಾಲಿಟಿನ ಓದ್ತಾ ಇದ್ದೀನ, ಸೊ ಪಾಲಿಟಿನ ಏನ್ ಓದ್ತಾ ಇದ್ದೀನಿ, ಯೂನಿಯನ್ ಎಕ್ಸಿಕ್ಯೂಟಿವ್ಸ್ ಬಗ್ಗೆ ಓದ್ತಾ ಇದ್ದೀನಿ, ಪ್ರೆಸಿಡೆಂಟ್ ಬಗ್ಗೆ ಓದ್ತಾ ಇದ್ದೀನಿ, ವೈಸ್ ಪ್ರೆಸಿಡೆಂಟ್ ಬಗ್ಗೆ ಓದ್ತಾ ಇದ್ದೀನಿ, ಹಾಗಾದ್ರೆ ಮೇನ್ಸ್ ದಲ್ಲಿ ಎಲ್ಲಿ ಬರುತ್ತೆ ಇದು? ಓಕೆ, ಸೆಕೆಂಡ್ ಜನರಲ್ ಸ್ಟಡೀಸ್ ಸೆಕೆಂಡ್ ಪೇಪರ್ ದಲ್ಲಿ ಸೆಕೆಂಡ್ ಸೆಕ್ಷನ್ ದಲ್ಲಿ ಬರುತ್ತೆ. ಅಲ್ಲಿ ಏನ್ ಸಿಲೆಬಸ್ ಕೊಟ್ಟಿದ್ದಾನೆ? ಪ್ರೆಸಿಡೆಂಟ್ ಅಂತ ವರ್ಡ್ ಕೊಟ್ಟಿದ್ದಾನೆ, ಹಾಗಾದ್ರೆ ಸಂಪೂರ್ಣ ಪ್ರೆಸಿಡೆಂಟ್ ಚಾಪ್ಟರ್ ನನಗೆ ಮೇನ್ಸ್ ಕೂಡ ಅಗತ್ಯ. ಪ್ರಿಪರೇಷನ್ಸ್ ಮಾಡ್ಬೇಕಾದ್ರೆ ಪ್ರೆಸಿಡೆಂಟ್ ದಲ್ಲಿ ಪ್ರಿಲಿಮ್ಸ್ ಗೆ ಏನ್ ಬರಬಹುದು, ಮೇನ್ಸ್ ಗೆ ಯಾವ ತರ ಪ್ರಶ್ನೆಗಳನ್ನ ಕೇಳ್ಬಹುದು, ಪ್ರೆಸಿಡೆಂಟ್ ರಿಮೂವಲ್ ಅನ್ನ 12 ಮಾರ್ಕ್ಸ್ ಕೇಳ್ಬಹುದು, ಎಕ್ಸ್ಪ್ಲೇನ್ ದಿ ಪ್ರೊಸೀಜರ್ ಆಫ್ ರಿಮೂವಲ್ ಆಫ್ ಪ್ರೆಸಿಡೆಂಟ್ ಅಂತ ಹೇಳಿ ಕೇಳ್ಬಹುದು 12 ಮಾರ್ಕ್ಸ್ಗೆ, ಅಥವಾ ಎಕ್ಸ್ಪ್ಲೇನ್ ದಿ ಪ್ರೊಸೀಜರ್ ಆಫ್ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್ ಅಂತ ಕೇಳ್ಬಹುದು, ಅಥವಾ ಎಕ್ಸ್ಪ್ಲೇನ್ ದಿ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ಪ್ರೆಸಿಡೆಂಟ್ ಅಂತ ಕೇಳ್ಬಹುದು. ಯಾಕಂದ್ರೆ ಮೇನ್ಸ್ ಕೇಳಿದಾನೆ, ಸೊ ಮೇನ್ಸ್ ಇದೆ ಇದು ಟಾಪಿಕ್. ಸೊ ಮೇನ್ಸ್ ಗೆ 12 ಮಾರ್ಕ್ಸ್ ಗೆ ಏನೇನ್ ಪ್ರಶ್ನೆಗಳು ಈ ಟಾಪಿಕ್ ಲಿಂದ ಬರಬಹುದು. ಸೊ ಯಾವಾಗ ಪ್ರಿಲಿಮ್ಸ್ ಗೆ ನಾ ಪ್ರೆಸಿಡೆಂಟ್ ಓದ್ತಾ ಇರ್ತೀನಿ ಅದೇ ಸಂದರ್ಭದಲ್ಲಿ ಮೇನ್ಸ್ ಗೆ ಆ ಸಿಲೆಬಸ್ ಇತ್ತಂದ್ರೆ ಅದನ್ನ ಮೇನ್ಸ್ ಗೂ ಅದೇ ಸಂದರ್ಭದಲ್ಲಿ ನಾನು ಓದ್ಬೇಕಾಗತ್ತೆ. ಸೊ ಈ ತರ ನಾನು ನನ್ನ ಸ್ಟ್ರಾಟಜಿನ ಇಂಟಿಗ್ರೇಟ್ ಮಾಡ್ಕೊಂಡು ಓದಿದ್ರೆ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಓಕೆ, ಸೊ ಕೇವಲ ಮೀನ್ಸ್ ಗೆ ನಾವ್ ಏನಾದ್ರೂ ಓದ್ತೀವ? ಎಸ್, ಕೇವಲ ಮೀನ್ಸ್ ಗೆ ಅಂತೇಳಿ ನಾವು ಕೆಲವೊಂದು ಟಾಪಿಕ್ಸ್ ಅನ್ನ ಓದ್ತೀವಿ. ಉದಾಹರಣೆಗೆ ಎಸ್ಎ ಪ್ರಿಲಿಮ್ಸ್ ಗೆ ಆಗತ್ತೆ ಇಲ್ಲ, ಕೇವಲ ಮೀನ್ಸ್ ಗೆ. ಜನರಲ್ ಸ್ಟಡೀಸ್ ದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರಿಲಿಮ್ಸ್ ಗೆ ಆಗತ್ತೆ ಇಲ್ಲ, ಮೀನ್ಸ್ ಗೆ ಇದೆ. ಎಥಿಕ್ಸ್ ಇದೆ, ಹೌದಾ? ಪ್ರಿಲಿಮ್ಸ್ ಗೆ ಆಗತ್ತೆ ಇಲ್ಲ, ಕೇವಲ ಸಂಪೂರ್ಣ 4ನೇ ಟಾಪಿಕ್ ಇದ್ದು 4ನೇ ಪೇಪರ್ ಮೀನ್ಸ್ ಗೆ ಇದೆ. ಮತ್ತು ನಮ್ಮ ಐಚ್ಛಿಕ ವಿಷಯಗಳು, ಐಚ್ಛಿಕ ವಿಷಯಗಳು ಬಂದ್ಬಿಟ್ಟು ನಿಮಗೆ 26 ಐಚ್ಛಿಕ ವಿಷಯಗಳನ್ನ ಕೊಟ್ಟಿದ್ದಾರೆ, ಹೌದಾ? ನಿಮ್ಮ ಆಪ್ಷನಲ್ ಅನ್ನ ನೀವು ಈ 26ರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೋಬಹುದು. ಯಾರು ಸ್ನೇಹಿತರು ಇನ್ನೂ ಆಪ್ಷನಲ್ ಅನ್ನ ಚೂಸ್ ಮಾಡ್ಕೊಂಡಿಲ್ಲ, ನನ್ನ ಹಳೆ ಕ್ಲಾಸ್ ಅಲ್ಲಿ ಕೂಡ ಹೇಳಿದೀನಿ, ಒಮ್ಮೆ ಬ್ರೀಫ್ ಆಗಿ ರಿಪೀಟ್ ಮಾಡ್ಬಿಡ್ತೀನಿ. 3 ಪಿಲ್ಲರ್ಸ್ ಗಳನ್ನ ದಯವಿಟ್ಟು ಗಮನದಲ್ಲಿಟ್ಕೊಂಡು ಪ್ರಿಪರೇಷನ್ಸ್ ಅನ್ನ ಸಾರಿ ನಿಮ್ಮ ಐಚ್ಛಿಕ ವಿಷಯಗಳನ್ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಪಬ್ಬಾಡಿಗೆ, ಓಕೆ, ಮೇನ್ಸ್ ಪಬ್ಬಾಡಿಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಗೆ ಪುಸ್ತಕ ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಲಕ್ಷ್ಮೀಕಾಂತ್ ಸರ್ ಪುಸ್ತಕ ಇದೆ, ದಿ ಬೆಸ್ಟ್ ಪುಸ್ತಕ ಇದೆ, ಗವರ್ನೆನ್ಸ್ ಅಂತ ಹೇಳಿ. ಅದನ್ನ ದಯವಿಟ್ಟು ಸಂಪೂರ್ಣ ಪುಸ್ತಕವನ್ನು ಖರೀದಿ ಮಾಡಕ್ ಹೋಗ್ಬೇಡಿ, ಬಹಳ ದೊಡ್ಡ ಪುಸ್ತಕ ಇದೆ. ಯಾರಾದ್ರೂ ನಿಮ್ ಸ್ನೇಹಿತರು ಕನ್ನಡದಲ್ಲಿ ಕೇಳಿ ಹೇಳ್ತೀನಿ ಸರ್ ಕನ್ನಡದಲ್ಲಿ ಯಾವ್ದಿದೆ ಅಂತೇಳಿ. ಓಕೆ, ಸೊ ಯಾರಾದ್ರೂ ನಿಮ್ ಸ್ನೇಹಿತರು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಪ್ಷನಲ್ ಅನ್ನ ತಗೊಂಡಿದ್ರೆ ಅವ್ರ ಕಡೆ ಡೆಫಿನೆಟ್ಲಿ ಆ ಪುಸ್ತಕ ಇರುತ್ತೆ. ಆ ಪುಸ್ತಕವನ್ನು ತಗೊಂಡ್ಬಿಟ್ಟು ಕೇವಲ ಒಂದು 100 ಪೇಜ್ಗಳನ್ನ ಆ ಪುಸ್ತಕದಿಂದ ಜೆರಾಕ್ಸ್ ಮಾಡ್ಬೇಕಾಗುತ್ತೆ, ನಮ್ ಸಿಲೆಬಸ್ ಬೇಕಾಗಿದ್ದು ಅದನ್ನ ಜೆರಾಕ್ಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಫೈನ್. ಸೊ ಆಪ್ಷನಲ್ ಬಂದ್ಬಿಟ್ಟು 3 ಪಿಲ್ಲರ್ಸ್ ಇದೆ, ಈ 3 ಪಿಲ್ಲರ್ ಅನ್ನ ನೆನ್ಪಿಟ್ಕೊಳ್ಳಿ. ಮೊದಲನೇದ್ ಬಂದ್ಬಿಟ್ಟು ನಿಮ್ಮ ಪ್ಯಾಷನ್, ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ. ಓಕೆ, ಯಾಕಂದ್ರೆ ನಮ್ಮ ಆಪ್ಷನಲ್ ಅನ್ನ ನಾವು ಕೇವಲ 1 ತಿಂಗಳ ಅಥವಾ 2 ತಿಂಗಳಲ್ಲಿ ಮಾತ್ರ ಓದೋದಿಲ್ಲ, ಈ ಕನಿಷ್ಠ ಅಂದ್ರೂ 1 ವರ್ಷ ನಮ್ಮ ಆಪ್ಷನಲ್ ಅನ್ನ ನಾವು ಓದ್ತೀವಿ. ಓಕೆ, ಮತ್ತು ಅತಿ ಹೆಚ್ಚಿಗೆ ಅಂಕಗಳನ್ನ ನಮಗೆ ಗಳಿಸ್ಕೊಡದೆ ನಮ್ಮ ಆಪ್ಷನಲ್. ಸೊ ಯಾವ ವಿಷಯನ ನಾನು ಅತಿ ಜಾಸ್ತಿ ಆಸಕ್ತಿಯಿಂದ ಓದ್ತೀನಿ ಅದನ್ನ ನೀವು ಗುರುತಿಸಿಕೊಂಡು ಈ ಕೊಟ್ಟಿರೋ 26 ಆಪ್ಷನ್ಗಳಲ್ಲಿ ನಿಮ್ಗೆ ಯಾವ್ದು ಪ್ಯಾಷನೇಟ್ ಇದ್ದೀರಾ, ಸೊ ಒಂದು ಬಿಟ್ಟು ಮಿನಿಮಮ್ 4 ಲಿಂದ 5 ವಿಷಯಗಳನ್ನ ಚೂಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಕ್ರೈಟೇರಿಯಾ ಏನಪ್ಪಾ ಅಂದ್ರೆ ನೀವು ಪ್ಯಾಷನೇಟ್ ಇದ್ದೀರಾ. ಸೊ ಈ 26ರಲ್ಲಿ ನಿಮ್ಗೆ ಸಿಲೆಬಸ್ ಅನ್ನ ನೋಡಿ ನಿಮ್ಗೆ ಎದರ ಮೇಲೆ ಆಸಕ್ತಿ ಜಾಸ್ತಿ ಇದೆ ಆ ವಿಷಯಗಳನ್ನ ಚೂಸ್ ಮಾಡ್ಕೊಳ್ಳಿ. ಸೆಕೆಂಡ್ ಬಂದ್ಬಿಟ್ಟು ಬಹಳ ಇಂಪಾರ್ಟೆಂಟ್ ಕೂಡ ಇದು, ಸೆಕೆಂಡ್ ಪಿಲ್ಲರು, ಮೆಟೀರಿಯಲ್ ಏನೇನಿದೆ. ಬಿಕಾಸ್ ನಾ ಯಾವ್ದೋ ಒಂದು ವಿಷಯವನ್ನ ತಗೊಂಡ್ರೆ ಅದ್ರ ಮೇಲೆ ಮೆಟೀರಿಯಲ್ ಇಲ್ಲಪ್ಪ, ಎಲ್ಲಿಯೂ ಮಾರ್ಕೆಟ್ ದಲ್ಲಿ ಮೆಟೀರಿಯಲ್ ಅವೈಲೇಬಲ್ ಇಲ್ಲ, ನಾನೇ ಖುದ್ದು ಆ ಮೆಟೀರಿಯಲ್ ಅನ್ನು ಪ್ರಿಪೇರ್ ಮಾಡ್ಬೇಕಂದ್ರೆ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವ ಸಬ್ಜೆಕ್ಟ್ಸ್ಗಳಿಗೆ ಮೆಟೀರಿಯಲ್ ಈಸಿಲಿ ಆಕ್ಸೆಸಬಲ್ ಇದೆ, ನನಗೆ ನನ್ನ ಸಿಲೆಬಸ್ ಪ್ರಕಾರ ಮೆಟೀರಿಯಲ್ ಯಾವ್ಯಾವ ಸಬ್ಜೆಕ್ಟ್ ಗೆ ದೊರಕುತ್ತೆ. ಸೊ ನಾನು ಇಲ್ಲಿ ಫಸ್ಟ್ ಸೆಕ್ಷನ್ ದಲ್ಲಿ 5 ವಿಷಯಗಳನ್ನ ನನಗೆ ಅದರ ಮೇಲೆ ಆಸಕ್ತಿ ಇದೆ ಅದನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಈ 5ರಲ್ಲಿ ಎದಕ್ಕೆಲ್ಲ ಒಳ್ಳೆ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ ಅಂತ ನೋಡಿದಾಗ ನನಗೆ 3 ಬರುತ್ತೆ. ಸೊ 3 ಆಪ್ಷನ್ಗೆ ಉತ್ತಮವಾದ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ನಂತರ 3rd ನೋಡ್ಕೊಳ್ಳಿ, ಯಾವ ಆಪ್ಷನ್ಗೆ ಈ 3 ನನಗೆ ಆಸಕ್ತಿನೂ ಇದೆ ಇದ್ರ ಮೇಲೆ ಮೆಟೀರಿಯಲ್ಸ್ ಅವೈಲೇಬಲ್ ಇದೆ. ನಂತರ ಲೀಸ್ಟ್ ಇಂಪಾರ್ಟೆನ್ಸ್ ಎದಕ್ಕೆ ಕೊಡ್ಬೇಕಂದ್ರೆ ಇದಕ್ಕೆ ಅಂಕಗಳು ಯಾವ ತರ ಬರುತ್ತೆ, ಬಿಕಾಸ್ ಎಟ್ ದಿ ಎಂಡ್ ಆಫ್ ದ ಡೇ ನಾ ತಗೊಂಡಿದ್ದ ಆಪ್ಷನ್ ನನಗೆ ಒಂದು ಉತ್ತಮವಾದ ಅಂಕಗಳನ್ನ ಗಳಿಸ್ಕೊಡ್ಬೇಕು, ಹೌದಾ? ಅದಕ್ಕೋಸ್ಕರನೇ ಒಂದು ಆಪ್ಷನಲ್ ಗೆ ಅಷ್ಟು ಮಹತ್ವನ ಕೊಡ್ತಾ ಇದೀವಿ. ಸೊ ಈ ಆಪ್ಷನಲ್ ಗಳಿಗೆ ಯಾವ ಆಪ್ಷನಲ್ ಗೆ ಈ 3 ನನ್ಗೆ ಆಸಕ್ತಿ ಇದೆ, 3ಕ್ಕೂ ಮೆಟೀರಿಯಲ್ ಇದೆ. ಹಾಗಾದ್ರೆ ಹಿಸ್ಟ್ರಿಯನ್ನ ನೋಡಿದಾಗ ಯಾವ ಸಬ್ಜೆಕ್ಟ್ ಬಹಳಷ್ಟು ಬಾರಿ ಒಂದು ಕನ್ಸಿಸ್ಟೆಂಟ್ ಪರ್ಫಾರ್ಮಿಂಗ್ ಸಬ್ಜೆಕ್ಟ್ ಆಗಿದೆ, ಪ್ರತಿ ವರ್ಷ ಇದಕ್ಕೆ ಮೋಸ ಮಾಡಿಲ್ಲ, ಅಂಕಗಳು ಕೊಟ್ಟಿದ್ದಾರೆ ಈ ವಿಷಯಗಳಿಗೆ, ನಾನು ಉತ್ತಮವಾಗಿ ಪರ್ಫಾರ್ಮ್ ಮಾಡಿದ್ರೆ ನಮ್ಗೆ ಒಳ್ಳೆ ಅಂಕಗಳು ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಎದ್ದು ತಿಳಿಯುತ್ತೆ. ಸೊ ಈ ತರ 3 ಪಿಲ್ಲರ್ ಅನ್ನ ಯೋಚನೆ ಮಾಡಿ ನಿಮ್ಮ 1 ಆಪ್ಷನಲ್ ಅನ್ನ ನೀವು ಚೂಸ್ ಮಾಡ್ಕೋಬೇಕು. ಪ್ರಯಾರಿಟಿ ಯಾವ್ದಪ್ಪ ಅಂದ್ರೆ ಡೈರೆಕ್ಟ್ ಅಂಕಗಳನ್ನ ನೋಡಕ್ ಹೋಗ್ಬೇಡಿ, ಹೋದ ವರ್ಷ ಯಾವ ಸಬ್ಜೆಕ್ಟ್ ಗೆ ಅಂಕಗಳು ಕೊಟ್ಟಿದ್ರೆ ಅದನ್ನೇ ನಾ ತಗೋತೀನಿ, ನೋ, ಇದಲ್ಲ. ಪ್ರಯಾರಿಟಿ ಫಸ್ಟ್ ಏನು, ನನ್ನ ಆಸಕ್ತಿ ಅದರ ಮೇಲಿದೆ, ನಂತರ ಬರುವುದು ಅದಕ್ಕೆ ಮೆಟೀರಿಯಲ್ ಇದೇನಾ, ನಂತರ ಲಾಸ್ಟ್ ಮತ್ತು ಲೀಸ್ಟ್ ಇಂಪಾರ್ಟೆಂಟ್ ಅದು ಅತಿ ಕಡಿಮೆ ಮಹತ್ವ ಇರೋ ಟಾಪಿಕ್ ಏನಪ್ಪಾ ಅಂದ್ರೆ ಅದಕ್ಕೆ ಅಂಕಗಳು ಬರುತ್ತಾ.
ಆ ತರ ನೋಡಿ ನಿಮ್ಮ ಆಪ್ಷನಲ್ ಅನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಬಹಳ ಜನ ಕೇಳಿದಿರಾ ನಂಗೆ ಮೆಸೇಜ್ ಮಾಡಿ. ನನ್ನ ಆಪ್ಷನಲ್ ಬಂದ್ಬಿಟ್ಟು ಎಲ್ಲಿದೆ, 17th ಇರುತ್ತೆ. ಓಕೆ, ಇಲ್ಲಿದೆ ಜಾಗ್ರಫಿ. ನನ್ನ ಆಪ್ಷನಲ್ ಸಬ್ಜೆಕ್ಟ್ ಬಂದ್ಬಿಟ್ಟು ಜಾಗ್ರಫಿ ಇದೆ. ಸೊ ಜಸ್ಟ್ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಆಪ್ಷನಲ್ ಸ್ಟ್ಯಾಂಡರ್ಡ್ ಯಾವ ತರ ಇದೆ, ಯಾವ್ಯಾವ ಆಪ್ಷನಲ್ ಜಾಸ್ತಿ ಜನ ತಗೋತಾರೆ ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ನಮ್ಮ ಕನ್ನಡ ಲಿಟ್ರೇಚರ್ ಅನ್ನ ತಗೋತಾರೆ, ಸೆಕೆಂಡ್ ಬಂದ್ಬಿಟ್ಟು ನಮ್ಮ ರೂರಲ್ ಡೆವಲಪ್ಮೆಂಟ್ ಅನ್ನ ತಗೋತಾರೆ, ಥರ್ಡ್ ಬಂದ್ಬಿಟ್ಟು ನಮ್ಮ ಆಂಥ್ರೋಪಾಲಜಿ ಅನ್ನ ತಗೋತಾರೆ, ಫೋರ್ತ್ ಬಂದ್ಬಿಟ್ಟು ನಮ್ಮ ಜಾಗ್ರಫಿ ಅನ್ನ ತಗೋತಾರೆ, ಫಿಫ್ತ್ ಬಂದ್ಬಿಟ್ಟು ಹಿಸ್ಟ್ರಿ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಇವಿಷ್ಟಕ್ಕೆ ಬಹಳಷ್ಟು ಆಸ್ಪಿರೆಂಟ್ಸ್ ಮಹತ್ವನ ಕೊಡ್ತಾ ಇರ್ತಾರೆ. ಓಕೆ, ಬಿಕಾಸ್ ನಾ ಏನು ಆ ಮೂರು ಪಿಲ್ಲರ್ ಹೇಳಿದೀನಿ, ಆ ಮೂರು ಪಿಲ್ಲರ್ ಇಲ್ಲಿ ನಿಮ್ಗೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಓಕೆ ಫೈನ್. ಸೊ ಬೇರೆ ಆಪ್ಷನಲ್ ಬಗ್ಗೆ ಯಾರು ಸ್ನೇಹಿತರು ಕೇಳ್ತಿದ್ದೀರಾ, ಸೊ ನಾ ಹೇಳ್ತಾ ಇದ್ದೀನಿ, ಸಾರಿ ನಮ್ಮ ಜಾಗ್ರಫಿ ಮೇಲೆ ಏನೇ ನಿಮ್ಗೆ ಪ್ರಶ್ನೆಗಳಿದ್ರೆ, ಯಾರು ಸ್ನೇಹಿತರು ಜಾಗ್ರಫಿ ಆಪ್ಷನಲ್ ಅನ್ನ ತಗೊಂಡಿದ್ರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಬಲ್ಲೆ. ಬೇರೆ ಆಪ್ಷನಲ್ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ನಮ್ಮ ಅನ್ ಅಕಾಡೆಮಿ ಎಜುಕೇಟರ್ಸ್ ಏನಿದಾರೆ ಎಲ್ಲರದು ಬೇರೆ ಬೇರೆ ಆಪ್ಷನಲ್ ಇದೆ. ಸೊ ದಯವಿಟ್ಟು ಹೋಗ್ಬಿಟ್ಟು ಅದಾದ ಯಾರು ನಿಮ್ಗೆ ಅಂದ್ರೆ ನಿಮ್ಗೊಂದು ಒಳ್ಳೆ ಏನಂತೀರಾ ಫೀಡ್ಬ್ಯಾಕ್ ಸಿಗುತ್ತೆ ಅಥವಾ ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಯಾರು ಆ ಆಪ್ಷನಲ್ ಅನ್ನೇ ಓದಿರ್ತಾರೆ ಅವ್ರಿಗೆ ಕೇಳಿದ್ರೆ ನಿಮ್ಗೆ ಸೂಕ್ತವಾದ ಪುಸ್ತಕಗಳನ್ನ ಮತ್ತೆ ಸಿಲೆಬಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಅವರು. ಸೊ ನಾನು ಆಡಿಯನ್ನೇ ಓದಿಲ್ಲ, ನಾನು ಕನ್ನಡ ಲಿಟ್ರೇಚರ್ ಅನ್ನೇ ಓದಿಲ್ಲ. ನಾ ಐ ವಿಲ್ ನಾಟ್ ಬಿ ಇನ್ ದಿ ರೈಟ್ ಪೊಸಿಷನ್ ಟು ಎಕ್ಸ್ಪ್ಲೇನ್ ಕನ್ನಡಕ್ಕೆ ಯಾವ ಪುಸ್ತಕವನ್ನು ಓದ್ಬೇಕು, ಆಡಿಗೆ ಯಾವ ಪುಸ್ತಕಗಳನ್ನ ಓದ್ಬೇಕು. ಓಕೆ, ಯಾರು ಸ್ನೇಹಿತರು ಜಾಗ್ರಫಿಯನ್ನ ತಗೊಂಡಿದ್ರೆ ದೆನ್ ಡೆಫಿನೆಟ್ಲಿ ನಾನು ಜಾಗ್ರಫಿಗೆ ಯಾವ ಪುಸ್ತಕಗಳನ್ನ ಓದ್ಬೇಕು, ಯಾವ ತರ ಪ್ರಿಪರೇಷನ್ಸ್ ಅನ್ನ ಮಾಡ್ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇದಿಷ್ಟ ಆಯ್ತು. ಸೊ ರಿಸೋರ್ಸಸ್ ಅನ್ನ ನೋಡ್ತಾ ಹೋಗಿ, ಇವೆಲ್ಲ ರಿಸೋರ್ಸಸ್ ಅನ್ನ ನಾನು ಫಾಲೋ ಮಾಡಿದ್ದು. ಸೊ ನನಗೆ ಇಲ್ಲಿಂದ ಡೆಫಿನೆಟ್ಲಿ ಬೆನಿಫಿಟ್ ಆಗಿದೆ. ಸೊ ಇದನ್ ಬಿಟ್ಟು ನಾ ಬೇರೆ ಯಾವ್ದೋ ರಿಸೋರ್ಸಸ್ ಅನ್ನ ಓದಿಲ್ಲ. ಸೊ ಇಲ್ಲಿ ಮೋಸ್ಟ್ಲಿ ನಾನು ಪ್ರಿಲಿಮ್ಸ್ ಕೊಟ್ಟಿದ್ದೀನಿ. ಓಕೆ, ರಾಜ್ಕುಮಾರ್ ಸರ್, ಆಡಿಗೆ ಬಹಳಷ್ಟು ಜನ ನಮ್ಮ ಸ್ನೇಹಿತರು ಕ್ಲಾಸ್ ಅನ್ನ ಮಾಡ್ತಾ ಇದಾರೆ ನೋಡಿ ಅನ್ ಅಕಾಡೆಮಿಯಲ್ಲಿ. ಸೊ ಆಡಿ ಸ್ನೇಹಿತರಿಗೆ ಹೋಗಿ ಕೇಳಿದ್ರೆ ಡೆಫಿನೆಟ್ಲಿ ನಿಮ್ಗೆ ಸಲಹೆಯನ್ನು ಕೊಡ್ತಾರೆ, ಯಾವ ಪುಸ್ತಕಗಳನ್ನು ಓದ್ಬೇಕು ಮತ್ತೆ ಯಾವ ಪುಸ್ತಕಗಳನ್ನ ರೆಫರ್ ಮಾಡ್ಬೇಕು ಅಂತೇಳಿ. ಓಕೆ, ಜಯಂತ್ ಸರ್, ಅನ್ ಅಕಾಡೆಮಿಯಲ್ಲಿ ಇನ್ನೂ ಅಂಡ್ ಜಾಗ್ರಫಿಗೆ ಕೋಚಿಂಗ್ ಅನ್ನ ಪ್ರಾರಂಭಿಸಿಲ್ಲ ಸರ್? ಡೆಫಿನೆಟ್ಲಿ ಹನುಮೇಶ್ ಸರ್, ಈಗ ಸ್ಟಾರ್ಟ್ ಮಾಡಿದ್ರೆ ಜಾಗ್ರಫಿ ನೋಡಿ ಸ್ವಲ್ಪ ವಾಸ್ಟ್ ಇದೆ, ಬಟ್ ಜಾಗ್ರಫಿ ಬಂದ್ಬಿಟ್ಟು ಉತ್ತಮ ಸ್ವಲ್ಪ ಟೆಕ್ನಿಕಲ್ ಸಬ್ಜೆಕ್ಟ್ ಇದೆ. ಸೊ ಡೆಫಿನೆಟ್ಲಿ ಅದಕ್ಕೆ ಸ್ವಲ್ಪ ಜಾಸ್ತಿ ಅವಕಾಶಗಳು ಸಮಯ ಬೇಕು, 3 months ಮಿನಿಮಮ್ ಪಿರಿಯಡ್ ಬೇಕು ಸರ್. ಸೊ 3 months ಪ್ರತಿದಿನ 3 to 4 hours ಕೊಟ್ರೆ ಡೆಫಿನೆಟ್ಲಿ ಜಾಗ್ರಫಿಯನ್ನ ಮುಗಿಸ್ಬೋದು. 3 months ಬೇಕು, ಪ್ರತಿದಿನ 3 to 4 ಗಂಟೆಯನ್ನ ಕೊಟ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಅಂದ್ರೆ ನಮ್ಮ ಕೆಪಿಎಸ್ಸಿಗೆ ಸಂಬಂಧಪಟ್ಟ ಆಪ್ಷನಲ್ ಅನ್ನ ಡೆಫಿನೆಟ್ಲಿ ಮುಗಿಸ್ಬೋದು ಜಾಗ್ರಫಿಯನ್ನ. ಓಕೆ, ಶಿವರಾಜ್ ಸರ್, ಮೆಡಿಕಲ್ ಸೈನ್ಸ್ ಇರ್ಬೋದು ಸರ್? ಮೋಸ್ಟ್ ಪ್ರಾಬ್ಲಿ ಮೆಡಿಕಲ್ ಸೈನ್ಸ್ ಇಲ್ಲ ಸರ್, ಮೆಡಿಕಲ್ ಸೈನ್ಸ್ ಇಲ್ಲ ನೋಡಿ. ಓಕೆ, ಮೆಡಿಕಲ್ ಸೈನ್ಸ್ ಇಲ್ಲ ಸರ್. ಯುಪಿಎಸ್ಸಿಗೆ ಇದೆ ಮೆಡಿಕಲ್ ಸೈನ್ಸ್, ಇಲ್ಲಿ ಇಲ್ಲ. ಕೆಪಿಎಸ್ಸಿಯಲ್ಲಿ ಮೆಡಿಕಲ್ ಸೈನ್ಸ್ ಇಲ್ಲ. ಓಕೆ, ಡನ್. ಸೊ ದಯವಿಟ್ಟು ಮೆಟೀರಿಯಲ್ ಅನ್ನ ನೋಡ್ತಾ ಹೋಗಿ. ಸೊ ಕ್ವಾಲಿಟಿ ನಾನು ಒಂದು ಹೇಳ್ಬಿಡ್ತೀನಿ ರಫ್ ಆಗಿ, ಏನಪ್ಪಾ ಅಂದ್ರೆ ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಡಿ ಎಲ್ಲಾ ಸ್ನೇಹಿತರು. ಯಾರು ಸ್ನೇಹಿತರು NCERTs ಅನ್ನ ಓದ್ತೀರಾ, ಇಂಗ್ಲಿಷ್ ಮಾಧ್ಯಮದಲ್ಲಿ ಯಾರು ಓದಕ್ಕೆ ಬಯಸ್ತೀರಾ, ಓಕೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋ ಸ್ನೇಹಿತರು 6ನೇ ತರಗತಿಯಿಂದ 12ನೇ ತರಗತಿ ಮಟ್ಟ ಪ್ರತಿಯೊಂದು NCERTs ಅನ್ನ ಓದ್ಲೇಬೇಕು. ಓಕೆ, ದಿಸ್ ಈಸ್ ಯುವರ್ ಫೌಂಡೇಶನ್. ಇಲ್ಲಿಂದ್ರನೆ ಪ್ರಶ್ನೆಗಳು ನೇರವಾಗಿ ಬರುತ್ತೆ. ಬಹಳಷ್ಟು ಜನ ಇದನ್ನ ಇಗ್ನೋರ್ ಮಾಡ್ತೀರಾ, ಚಿಕ್ಕ ಮಕ್ಕಳ ಪುಸ್ತಕಗಳಿವು ಅಂತೇಳಿ. ನಮ್ಗೆ ರೆಫರೆನ್ಸ್ ಬುಕ್ ಅನ್ನ ಹೇಳಿ ಸರ್, ನನಗೆ ದೊಡ್ಡ ದೊಡ್ಡ ಪುಸ್ತಕಗಳನ್ನ ಇಟ್ಕೊಂಡ್ರೆ ಮಾತ್ರ ಸಮಾಧಾನ ಆಗುತ್ತೆ, ಸಣ್ಣ ಸಣ್ಣ ಪುಸ್ತಕಗಳನ್ನ ನಾನು ಓದೋದಿಲ್ಲ, ಈ ಭಾವನೆಲೆ ಬಹಳ ಜನ ಇರ್ತೀವಿ, ಅದು ಬಹಳ ತಪ್ಪು. ಓಕೆ, ಸೊ ಯಾರು ಸ್ನೇಹಿತರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತೀರಾ, ಬಸ್ಸು ಸರ್ ಅದೇ ಹೇಳ್ತೀನಿ, ಕನ್ನಡ ಮಾಧ್ಯಮದಲ್ಲಿ ಓದೋ ಸ್ನೇಹಿತರು ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಏನಿದಾವೆ, ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ 6ನೇ ತರಗತಿಯಿಂದ 12ನೇ ತರಗತಿ ಮಟ್ಟ ನಮ್ಮ ಸಿಲೆಬಸ್ ಗೆ ಏನೆಲ್ಲ ಇದೆ, ಇದರಲ್ಲಿ ಬರೋ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಇದರಲ್ಲಿ ಬರೋ ಎಕನಾಮಿ ಆಗಿರ್ಬೋದು, ಇದರಲ್ಲಿ ಬರೋ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ನಮ್ಮ ಸಿಲೆಬಸ್ ದಲ್ಲಿದೆ. ಸೊ ಕನ್ನಡ ಮಾಧ್ಯಮ, ಯಾಕಂದ್ರೆ NCERTs ಕನ್ನಡ ಮಾಧ್ಯಮದಲ್ಲಿ ಇಲ್ಲ, ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಗಳು ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ. ಸೊ 6ನೇ ತರಗತಿಯಿಂದ ಹಿಡಿದು 12ನೇ ತರಗತಿ ಮಟ್ಟ ಪ್ರತಿಯೊಂದು ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ನನಗೆ ಅದೇ ಸಿಲೆಬಸ್ ಸಿಗಿದೆ ಅದನ್ನೆಲ್ಲ ದಯವಿಟ್ಟು ಓದ್ಲೇಬೇಕಾಗುತ್ತೆ. ಇಂಗ್ಲಿಷ್ ಮಾಧ್ಯಮದಲ್ಲಿ ಓದೋ ಸ್ನೇಹಿತರು 6ನೇ ತರಗತಿಯಿಂದ 12ನೇ ತರಗತಿ ಪ್ರತಿಯೊಂದು NCERTs ಅನ್ನ ಓದ್ಲೇಬೇಕಾಗುತ್ತೆ. ಓಕೆ, ದಯವಿಟ್ಟು ಅದನ್ನ ಯಾರು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಕೇವಲ ಪ್ರಿಲಿಮ್ಸಿಗಲ್ಲ, ನಿಮಗೆ ಮೇನ್ಸಿಗೆ ಕೂಡ ನಮಗೆ NCERTs ಬಹಳ ಅಗತ್ಯ. ಓಕೆ, ನೇರವಾಗಿ NCERTs ಲಿಂದ ನೀವು ಮೇನ್ಸ್ ಆನ್ಸರ್ಸ್ ಅನ್ನ ಬರೀಬಹುದು. ಇಲ್ಲಿ ಏನು, ಯಾರು ಫಾರ್ ಎಕ್ಸಾಂಪಲ್ ನಮ್ದಿಲ್ಲಿ ಏನಿದೆ ನೋಡಿ ಮೇನ್ ಸಿಲೆಬಸ್ ದಲ್ಲಿ, ಇದೇನು ಫಿಸಿಕಲ್ ಫೀಚರ್ಸ್ ಮತ್ತು ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿ ಜಾಗ್ರಫಿ ಸೆಕ್ಷನ್ ಇದೆ ಅಲ್ಲ, ಈ ಸಂಪೂರ್ಣ 80 ಅಂಕಗಳನ್ನ ನೀವು ಕೇವಲ ನಮ್ಮ 12ನೇ ತರಗತಿ ಸ್ಟೇಟ್ NCERT, ಇದು ಇಂಗ್ಲಿಷ್ ಮಾಧ್ಯಮದಲ್ಲಿ ಕೂಡ ಇದೆ, 12ನೇ ತರಗತಿ ಇದು PUC 1 ಮತ್ತು 2 ಎರಡು ಜಾಗ್ರಫಿ ಬುಕ್ ಅನ್ನ ಓದಿದ್ರೆ ಆ 80 ಅಂಕಗಳು ಬರುತ್ತೆ. ಬೇರೆ ಯಾವುದೇ ಟೆಕ್ಸ್ಟ್ ಬುಕ್ ಬೇಡ, ಏನು ಬೇಡ,
ಕೇವಲ ಸ್ಟೇಟ್ ಎನ್ಸಿಆರ್ಟಿಸ್ ಅನ್ನ ಓದೋ ಮೂಲಕ ನೀವು 80 ಅಂಕಗಳನ್ನ ಪಡಿಬಹುದು. ಅಷ್ಟು ಬ್ಯೂಟಿಫುಲ್ ಟೆಕ್ಸ್ಟ್ ಬುಕ್ಸ್ ಇದೆ ಎನ್ಸಿಆರ್ಟಿಸ್ ಮತ್ತೆ ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್. ಸೊ ಅದಕ್ಕೋಸ್ಕರ ಎಲ್ಲಾ ಸ್ನೇಹಿತರು ಎನ್ಸಿಆರ್ಟಿಸ್ ಅನ್ನ ದಯವಿಟ್ಟು ತಪ್ಪದೆ ಓದಿ. ಓಕೆ, ಇದನ್ನ ಓದಿದ ನಂತರ, ಎನ್ಸಿಆರ್ಟಿಸ್ ಓದಿದ ನಂತರ ನೀವು ಟೆಕ್ಸ್ಟ್ ಬುಕ್ಸ್ ಅಥವಾ ರೆಫರೆನ್ಸ್ ಬುಕ್ಗೆ ಬರಬೇಕಾಗುತ್ತೆ. ಕೇವಲ ಎನ್ಸಿಆರ್ಟಿಸ್ ಓದಿಸಾಕ, ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಕೇವಲ ಎನ್ಸಿಆರ್ಟಿ ಸಾಕು. ಉದಾಹರಣೆಗೆ ಜಾಗ್ರಫಿ, ಯಾವುದೇ ಟೆಕ್ಸ್ಟ್ ಬುಕ್ ಓದಿಲ್ಲ ಅಂದ್ರೆ ನಡೆಯುತ್ತೆ. ಎನ್ಸಿಆರ್ಟಿಸ್ ಅನ್ನ 3-4 ಬರಿ ಜಾಗ್ರಫಿ, 6ನೇ ತರಗತಿಯಿಂದ 12ನೇ ತರಗತಿ ಇರುವ ಎಲ್ಲಾ ಜಾಗ್ರಫಿ ಎನ್ಸಿಆರ್ಟಿಸ್ ಅನ್ನ ಓದಿದ್ರೆ ನೀವು ಬೇರೆ ಯಾವುದೇ ಟೆಕ್ಸ್ಟ್ ಬುಕ್ ಓದುವ ಅಗತ್ಯ ಇಲ್ಲ. ಕ್ವಾಲಿಟಿಗೆ ಅಷ್ಟೇ ಸಾಕ, ನೋ, ಕ್ವಾಲಿಟಿಗೆ ಸಾಕಾಗೋದಿಲ್ಲ. ಎನ್ಸಿಆರ್ಟಿ ನಮಗೆ ಬೇಸಿಕ್ಸ್ ಅನ್ನ ಹೇಳುತ್ತೆ, ಎಕ್ಸಿಕ್ಯೂಟಿವ್ ಅಂದ್ರೆ ಏನಪ್ಪ, ಲೆಜಿಸ್ಲೇಟಿವ್ ಅಂದ್ರೆ ಏನಪ್ಪ, ಜುಡಿಷಿಯರಿ ಅಂದ್ರೆ ಏನಪ್ಪ, ಸಾರ್ವಭೌಮತ್ವ ಅಂದ್ರೆ ಏನಪ್ಪ, ಸೆಕ್ಯುಲರ್ ಸ್ಟೇಟ್ ಅಂದ್ರೆ ಏನಪ್ಪ, ಮೀನಿಂಗ್ ಅನ್ನ ಕೊಡುತ್ತೆ. ಇಲ್ಲಿ ನನ್ನ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಅದರ ಮೇಲೆ ನಾನು ಬಿಲ್ಡ್ ಮಾಡ್ಬೇಕಾ, ಅದನ್ನ ಯಾರು ಬಿಲ್ಡ್ ಮಾಡ್ತಾರೆ ನಮ್ಗೆ, ಇಂಗ್ಲಿಷ್ ಮಾಧ್ಯಮದಲ್ಲಿ ಲಕ್ಷ್ಮೀಕಾಂತ್ ಸರ್ ಪುಸ್ತಕನ ಮಾಡುತ್ತೆ. ಇದು ಬಂದ್ಬಿಟ್ಟು ನಮ್ಮ ಬೈಬಲ್. ಇದನ್ನ ಮಿನಿಮಮ್ ಅಂದ್ರೂ 3 ಬಾರಿ ಆದ್ರೂ ನೀವು ಓದ್ಲೇಬೇಕು ಸಂಪೂರ್ಣವಾಗಿ. ಒಮ್ಮೆ ಓದಿದ್ರೆ ನೀವು ಅದನ್ನ ಅಷ್ಟು ಈಸಿಯಾಗಿ ಗ್ರಾಸ್ ಮಾಡಕ್ ಆಗಲ್ಲ. ಸೊ ಇದ್ರ ಮೇಲೆ ಸಂಪೂರ್ಣ ಬುಕ್ ಅನ್ನ ಮುಗಿಸ್ಕೊಟ್ಟಿದೀನಿ, 75 ಕ್ಲಾಸ್ಗಳಿದಾವೆ. ದಯವಿಟ್ಟು ಹೋಗಿ ಅದನ್ನ ವ್ಯೂ ಮಾಡಿ, ಫುಲ್ ಬುಕ್ ಮುಗಿದಿದೆ ಅದು. ಓಕೆ, ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಓದೋ ಸ್ನೇಹಿತರಿಗೆ ಗಂಗಾಧರ್ ಸರ್ ಬುಕ್ ಇದೆ ಮತ್ತು KM ಸುರೇಶ್ ಸರ್ ಬುಕ್ ಇದೆ. ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಅದನ್ನ ಓದ್ಬೋದು. ಓಕೆ, ಆಲ್ಮೋಸ್ಟ್ ಇವು ಲಕ್ಷ್ಮೀಕಾಂತ್ ಸರ್ ಪುಸ್ತಕದ ಟ್ರಾನ್ಸ್ಲೇಷನ್ ರೀತಿನಲ್ಲಿದೆ. ಇದಕ್ಕೆ ಬಹಳ ಮಹತ್ವ ಇದೆ. ಇಡೀ ದೇಶದಲ್ಲಿ ಯಾರೇ ಪಾಲಿಟಿ UPSC ಇಲ್ಲಿ ಅಂತ ಹೇಳಿದ್ರು, ಅವರ ರಾಜ್ಯದ ಸ್ಟೇಟ್ ಸರ್ವಿಸ್ ಎಕ್ಸಾಮ್ಸ್ ಗಳಿಗೆ ಕೂಡ ಈ ಪುಸ್ತಕವನ್ನೇ ರೆಫರ್ ಮಾಡ್ತಾರೆ. ಬಹಳ ಇಂಪಾರ್ಟೆಂಟ್. ಇದ್ ಒಂದು ಬುಕ್ ಅನ್ನ ಓದಿ, ಬೇರೆ ಯಾವುದೇ ಪಾಲಿಟಿ ಬುಕ್ ಅನ್ನು ಓದುವ ಅವಶ್ಯಕತೆ ಇಲ್ಲ. ಫಸ್ಟ್ NCERTs ಮೂಲಕ ಸ್ಟ್ರಾಂಗ್ ಮಾಡ್ಕೊಳ್ಳಿ ಫೌಂಡೇಶನ್ ಅನ್ನ, ನಂತರ ಲಕ್ಷ್ಮೀಕಾಂತ್ ಸರ್ ಪುಸ್ತಕನ ಓದ್ಕೊಳ್ಳಿ. ಓಕೆ, ಸೊ ವಾಪಸ್ ಅದನ್ನೇ ರಿಪೀಟ್ ಮಾಡಿದೀನಿ. ಸೊ ಲಿಸ್ಟ್ ಕೊಟ್ಟಿದೀನಿ ನಿಮ್ಗೆ ಯಾವ್ದಾದ್ ಬುಕ್ ಇದೆ ಜಾಗ್ರಫಿ ಅಂತ ಹೇಳಿ. ಸೊ 6-10 ಎಲ್ಲಾ ಜಾಗ್ರಫೀಸ್ ಏನಿದೆ ಅದನ್ನ, ಅಥವಾ 6-12 ಸ್ಟೇಟ್ ಬುಕ್ಸ್ ಏನಿದೆ ಎಲ್ಲವನ್ನ ಓದ್ಕೊಳ್ಳಿ. ನಂತರ ಕರ್ನಾಟಕ ಜಾಗ್ರಫಿಗೆ ಸಂಬಂಧಪಟ್ಟ ಒಂದು ಟೆಕ್ಸ್ಟ್ ಬುಕ್ ಓದ್ಬೇಕು. ನಮ್ಮ ರಂಗನಾಥ್ ಸರ್ ಬುಕ್ ಇದೆ, ಬ್ಯೂಟಿಫುಲ್ ಪುಸ್ತಕ ಇದೆ ರಂಗನಾಥ್ ಸರ್ದು. ಮತ್ತೆ ಇನ್ ಕೇಸ್ ಯಾರಾದ್ರೂ ಸ್ನೇಹಿತರು ಫ್ರೆಷರ್ಸ್ ಪ್ರಿಪೇರ್ ಆಗ್ತಾ ಇದ್ರೆ, ಆದಷ್ಟು ರೀಸೆಂಟ್ ಎಡಿಷನ್ಸ್ ಏನ್ ಬಂದಿರುತ್ತೆ, ನೀವು ಪುಸ್ತಕವನ್ನು ಖರೀದಿನೇ ಮಾಡ್ತಾ ಇದ್ರೆ ರೀಸೆಂಟ್ ಎಡಿಷನ್ ಪುಸ್ತಕಗಳನ್ನ ಖರೀದಿ ಮಾಡಕ್ಕೆ ಪ್ರಯತ್ನ ಮಾಡಿ. ಓಕೆ, ಒಂದು ಅಟ್ಲಸ್ ಇರಲೇಬೇಕು. ಸೊ ಜಾಗ್ರಫಿಗೆ ಅಟ್ಲಸ್ ಇಲ್ಲದ ಪ್ರಿಪರೇಷನ್ಸ್ ಅನ್ನ ಮಾಡಬಾರದು. ನನ್ನ ಕ್ಲಾಸ್ ಅಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಕ್ಲಾಸ್ ಅಟೆಂಡ್ ಆಗ್ಬೇಕಾದ್ರೆ ಪಕ್ಕದಲ್ಲಿ ಅಟ್ಲಸ್ ಇಟ್ಕೊಂಡೇ ಅಟೆಂಡ್ ಆಗ್ಬೇಕು. ಸೊ ಅದನ್ನ ಮಾಡಿ. ಸೊ ಕನ್ನಡ ಮಾಧ್ಯಮದಲ್ಲಿ ಸ್ನೇಹಿತರು ಕೂಡ 6-12 ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಇದಾವೆ. ಫಿಸಿಕಲ್ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ ಮತ್ತು ಕರ್ನಾಟಕ ಜಾಗ್ರಫಿಗೆ ರಂಗನಾಥ್ ಸರ್ದ ಬುಕ್ ಇದೆ ಕನ್ನಡ ಮಾಧ್ಯಮದಲ್ಲಿ. ಬ್ಯೂಟಿಫುಲ್ ಪುಸ್ತಕಗಳಿದೆ, ಇದನ್ನ ರೆಫರ್ ಮಾಡಿ. ಓಕೆ, ಸಚಿನ್ ಸರ್ ಅದೇ ಹೇಳಿದ್ನಲ್ಲ, ಜಾಗ್ರಫಿಗೆ ಇದಿಷ್ಟು ಬಹಳ ಇಂಪಾರ್ಟೆಂಟ್ ಬೇಸಿಕ್. ಇದಿಷ್ಟು ಓದಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಾ ಇದ್ರೆ ಇದಿಷ್ಟು ಓದಿ, ನಂತರ ನಮ್ಮ ರಂಗನಾಥ್ ಸರ್ದು ಕರ್ನಾಟಕ ಜಾಗ್ರಫಿ ಇದು ಒಂದು ಬುಕ್ ಓದಿ, ಇದಿಷ್ಟು ಸಾಕು. ನೋಡಿ, ಯಾವುದೇ ನಾನು ಇಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸ್ನೇಹಿತರಿಗೆ ಯಾವುದು ಒಂದು ರೆಫರೆನ್ಸ್ ಬುಕ್ ಕೂಡ ಹಾಕಿಲ್ಲ. ಹೌದಾ, ಒಂದು ರೆಫರೆನ್ಸ್ ಬುಕ್ ಕೂಡ ಇಲ್ಲ ಅಲ್ಲಿ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಮ NCERTs ಇದೆ. ಓಕೆ, ಈ GC ಲಿಯಾಂಗ್ ಅಂತ ಹೇಳಿ ಒಂದು ಪುಸ್ತಕ ಬರುತ್ತೆ, ಇದನ್ನ ಕೂಡ ಓದ್ಬೇಕು. ಆದ್ರೆ ಸಂಪೂರ್ಣ ಬುಕ್ ಅನ್ನು ಓದೋ ಅವಶ್ಯಕತೆ ಇಲ್ಲ, ಕೇವಲ ಸೆಲೆಕ್ಟೆಡ್ ಟಾಪಿಕ್ಸ್. ನನ್ನ ಕ್ಲಾಸ್ ಅಲ್ಲಿ ಹೇಳ್ತೀನಿ, GC ಲಿಯಾಂಗ್ ನಂತರ ನಾವು ಯಾವೆಲ್ಲ ಟಾಪಿಕ್ಸ್ ಅನ್ನ ಮಾಡ್ತಾ ಇದೀವಿ ಆ ಸೆಲೆಕ್ಟೆಡ್ ಟಾಪಿಕ್ಸ್ ಅನ್ನ ಓದಿದ್ರೆ ಮಾತ್ರ ಸಾಕು. ಓಕೆ, ಸೊ ಅದನ್ನ ಬಿಟ್ರೆ ಸಂಪೂರ್ಣ ನಮ್ದು ಅದನ್ನ ತಗೋಬೇಕಪ್ಪ ಅಂದ್ರೆ NCERTs ಗಳನ್ನೇ ನಾವು ಓದ್ಬೇಕಾಗುತ್ತೆ. ದಿಸ್ ಇಸ್ ಮೋರ್ ದನ್ ಸಫಿಶಿಯಂಟ್. ಕನ್ನಡ ಮಾಧ್ಯಮದಲ್ಲಿ ಕೂಡ ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಿ. ರಂಗನಾಥ್ ಸರ್ ಬುಕ್ ಬಹಳ ಬ್ಯೂಟಿಫುಲ್ ಇದೆ, ನಿಮಗೆ ಮೀನ್ಸ್ಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಕನ್ನಡ ಮಾಧ್ಯಮದಲ್ಲಿ ನಾ ಸ್ನೇಹಿತರಿಗೆ ರಂಗನಾಥ್ ಬುಕ್ ಅನ್ನ ಓದಿ ಅಂತ ಹೇಳಿ ರೆಕಮೆಂಡ್ ಮಾಡ್ತೀನಿ. ಬಿಕಾಸ್ ನಾ ಕೇಳಿದಾಗ ಎಲ್ಲಾ ಸ್ನೇಹಿತರು ರಂಗನಾಥ್ ಬುಕ್ ಅನ್ನ ಹೇಳಿದ್ರು, ಎಲ್ಲರೂ ಹೇಳಿದ್ದು ರಂಗನಾಥ್ ಬುಕ್ ಸರ್ ಬುಕ್ ಅನ್ನ ಓದ್ಲೇಬೇಕು ಮೀನ್ಸ್ ಆನ್ಸರ್ ರೈಟಿಂಗ್ ಅಂತ ಹೇಳಿ. ಸೊ ಕನ್ನಡ ಮಾಧ್ಯಮ ಸ್ನೇಹಿತರು ದಯವಿಟ್ಟು ರಂಗನಾಥ್ ಸರ್ ಬುಕ್ ಅನ್ನ ಓದಿ ಮಾಡಿ. ಮನೋಜ್ ಸರ್, ನಾನು ಕೂಡ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನೇ ಓದಿದ್ದು ಮಾಡಿ, ಬಟ್ ನಾನು ಎರಡು ಮಾಡಿದೆ. ಮೊದಲು ನಾನು ಸಂಪೂರ್ಣ NCERTs ಅನ್ನ ಓದಿದೆ, ನಂತರ ಸಂಪೂರ್ಣ ಎಲ್ಲಾ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಿದ್ದೀನಿ. ನಮ್ಮ ಏನು ಸ್ಕೂಲ್ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತಲ್ಲ ಜೂನ್ ಜುಲೈದಲ್ಲಿ, ಆ ಸಂದರ್ಭದಲ್ಲಿ ಸಪ್ನ ಬುಕ್ ಹೌಸ್ ದಲ್ಲಿ ಎಲ್ಲ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಬುಕ್ ಸಿಗುತ್ತೆ. ದಯವಿಟ್ಟು, ಬಹಳ ಚೀಪ್ ಇರುತ್ತೆ, 50 ರೂಪಾಯಿ 60 ರೂಪಾಯಿ ಒಂದೊಂದು ಪುಸ್ತಕ ಇರುತ್ತೆ. ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ತಗೊಳ್ಳಿ. ಓಕೆ, 6ನೇ ತರಗತಿಯಿಂದ 12ನೇ ತರಗತಿ ಎಲ್ಲಾ ಟೆಕ್ಸ್ಟ್ ಬುಕ್ಸ್ ಅನ್ನ ತಗೊಂಡು ಓದಿ. ಬೇಡವಾ, ನನಗೆ ಆನ್ಲೈನ್ ಓದುವ ಹವ್ಯಾಸ ಇದೇನ, ರೂಢಿ ಇದೇನ, ಹಾಗಾದ್ರೆ ಎಲ್ಲಾ ಬುಕ್ಸ್ ನಮಗೆ ಫ್ರೀಯಾಗಿ ಆನ್ಲೈನ್ ಸಿಕ್ಕೇ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡು ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಿ. ನನ್ನ ಪ್ರಿಪರೇಷನ್ ಸಂಪೂರ್ಣವಾಗಿ, ನಾನು ಟೆಕ್ಸ್ಟ್ ಬುಕ್ಸ್ ಗೆ ಮಹತ್ವವನ್ನ ಕೊಟ್ಟಿಲ್ಲ, ನಾನು ಜಾಸ್ತಿ ಮಹತ್ವವನ್ನ ಕೊಟ್ಟಿದ್ದು NCERTs ಮತ್ತೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಗೆ ಮಾತ್ರ. ಓಕೆ, ಅದನ್ನ ನೋಡ್ಕೊಂಡೆ ನಾನು ಬಹಳಷ್ಟು ನೋಟ್ಸ್ ಅನ್ನ ಮಾಡ್ಕೊಂಡಿರೋದು. ನನ್ನ 50% ನೋಟ್ಸ್ ಬಂದ್ಬಿಟ್ಟು ಕೇವಲ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಮತ್ತೆ NCERTs ಮೂಲಕ ಇದೆ. ನಂತರ ಒಂದು 50% ಮಾತ್ರ, ಅದು ಕೆಲವೇ ಕೆಲವು, ಫಾರ್ ಎಕ್ಸಾಂಪಲ್ ಕ್ವಾಲಿಟಿ ಆಗಿರ್ಬೋದು, ಲಕ್ಷ್ಮೀಕಾಂತ್ ಸರ್ ಬುಕ್ ಅನ್ನ ರೆಫರ್ ಮಾಡಿದೀನಿ. ಜಾಗ್ರಫಿ ಕೇವಲ ಒಂದು 10-15% ಮಾತ್ರ ಯಾವ್ದಾದ್ರು ಟೆಕ್ಸ್ಟ್ ಬುಕ್ ಅನ್ನ ರೆಫರ್ ಮಾಡಿದೀನಿ, ಇಲ್ಲಾಂದ್ರೆ ಮಾಡೇ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ NCERTs ಅನ್ನ ಯಾರು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ನಮ್ದು ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿ ಇದೆ, ಇದು ಕೂಡ ಪ್ರಿಲಿಮ್ಸ್ಗೂ ಇದೆ ಮೇನ್ಸ್ಗೂ ಇದೆ, ಅವೆರಡು ಇವಾಗ ಏನ್ ಪಾಲಿಟಿ ಮತ್ತು ಇದನ್ನ ಡಿಸ್ಕಸ್ ಮಾಡಿದ್ವಿ ಜಾಗ್ರಫಿ, ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಎರಡಕ್ಕೂ ಇದೆ. ನಂತರ ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿ, ಇದು ಕೂಡ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಇದೆ.
ಇಲ್ಲಿ ನೀವು ಬೇಕಂದ್ರೆ ಎರಡು ಪುಸ್ತಕಗಳಿದೆ, ಒಂದು ಐಸಿಎಸ್ಸಿ ಸಿಲೆಬಸ್, ಎನ್ಸಿಆರ್ಟಿ ಅಲ್ಲ, ದಯವಿಟ್ಟು ಗಮನಿಸಿ, ಐಸಿಎಸ್ಸಿ ಸಿಲೆಬಸ್ ಟೆಕ್ಸ್ಟ್ ಬುಕ್ಸ್ ಬರುತ್ತೆ 9th to 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮಾಧ್ಯಮ ಸ್ನೇಹಿತರಿಗೆ, 9ನೇ ತರಗತಿ 10ನೇ ತರಗತಿ ಎರಡು ಪುಸ್ತಕ ಇದೆ, 100 ಪೇಜಸ್ ಬ್ಯೂಟಿಫುಲ್ ಪುಸ್ತಕ ಇದೆ, ಅದನ್ನ ನಿಮ್ಗೆ ಬೇಸಿಕ್ ಆಗಿ ಅದನ್ನ ಸ್ಟಡಿ ಮಾಡಬಹುದು. ನಂತರ ಬಂದ್ಬಿಟ್ರೆ ನಮ್ಮ ಶಂಕರ್ ಸರ್ ಪುಸ್ತಕ ಇದೆ ಎನ್ವೈರನ್ಮೆಂಟ್, ಇದನ್ನ ಡೆಫಿನೆಟ್ಲಿ ಓದ್ಕೊಳ್ಳಿ ಇಂಗ್ಲಿಷ್ ಮಾಧ್ಯಮದಲ್ಲಿ, ದಯವಿಟ್ಟು ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಜನರಲ್ ಸ್ಟಡೀಸ್ 3rd ಪೇಪರ್ ಏನಿದೆ ಅದರಲ್ಲಿ Section 3 ಏನಿದೆ, 80 ಅಂಕಗಳು ನಮ್ಗೆ ಸಂಪೂರ್ಣ ಇಕಾಲಜಿ ಮತ್ತೆ ಎನ್ವೈರನ್ಮೆಂಟ್ ಅಲ್ಲಿ ಇದೆ, ಈ ಪುಸ್ತಕದಿಂದನೇ ಇದೆ ಅದು. ಓಕೆ, ಸೊ ಪ್ರಿಲಿಮ್ಸ್ ಈ ಪುಸ್ತಕ ಓದ್ಬೇಕು, ಮೇನ್ಸ್ ಕೂಡ ಈ ಪುಸ್ತಕವನ್ನ ಓದ್ಲೇಬೇಕು ನಾವು. ಓಕೆ, ಈ ಪುಸ್ತಕನ ದಯವಿಟ್ಟು, ಶಂಕರ್ ಆಯಸ್ ಅನ್ನೋ ಇನ್ಸ್ಟಿಟ್ಯೂಟ್ ಎನ್ವೈರನ್ಮೆಂಟ್ ಪುಸ್ತಕ ಇದೆ, ದಯವಿಟ್ಟು ಅದನ್ನ ರೀಸೆಂಟ್ ಎಡಿಷನ್, 6th ಏನೋ 7th ಎಡಿಷನ್ ನಡೀತಾ ಇದೆ ಈಗ, ದಯವಿಟ್ಟು ಅದನ್ನ ತಗೊಂಡು ಪ್ರಿಪರೇಷನ್ಸ್ ಅನ್ನ ಮಾಡಿ. ಕನ್ನಡ ಮಾಧ್ಯಮದಲ್ಲಿ ಸ್ನೇಹಿತರಿಗೆ ನೀವು ಡೈರೆಕ್ಟ್ ಆಗಿ ಭೈರಪ್ಪ ಸರ್ ಪುಸ್ತಕನ ಓದ್ಬಹುದು. ಓಕೆ, ಸೊ ಪಿ ವಿ ಭೈರಪ್ಪ ಸರ್ದು ಜೈಸ್ ಪಬ್ಲಿಕೇಶನ್ ಪುಸ್ತಕ ಇದೆ, ದಯವಿಟ್ಟು ಅದನ್ನ ರೆಫರ್ ಮಾಡಿ, ಉತ್ತಮವಾದ ಪುಸ್ತಕಗಳಿದೆ ಅದು. ದೆನ್ ಇಕನಾಮಿಕ್ ಬಂದ್ಬಿಟ್ಟು 11th ಮತ್ತು 12th ಎನ್ಸಿಆರ್ಟಿ ಅನ್ನು ಓದಿ, ಮ್ಯಾಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತಿದೆ, ಮೈಕ್ರೋ ಎಕನಾಮಿಕ್ಸ್ ಅನ್ನು ಓದಿ, ಮ್ಯಾಕ್ರೋ ಎಕನಾಮಿಕ್ಸ್ ಅನ್ನು ಓದಿ, ಎರಡು ಎಕನಾಮಿಕ್ ಪುಸ್ತಕಗಳನ್ನ ಓದಿ. ನಂತರ ರಮೇಶ್ ಸಿಂಗ್ ಸರ್ ಪುಸ್ತಕವನ್ನ ಸಂಪೂರ್ಣ ಪುಸ್ತಕನ ಓದೋ ಅವಶ್ಯಕತೆಗಳಿಲ್ಲ. ನಮ್ಮ ಸಿಲೆಬಸ್ ಅಲ್ಲಿ ಏನೇನ್ ಮೆನ್ಷನ್ ಇದೆ ಪದೇ ಪದೇ ಬಳಕೆ ಮಾಡ್ತಾ ಇದ್ದೀನಿ ನಾನು, ಯಾವುದೇ ಟೆಕ್ಸ್ಟ್ ಬುಕ್ ಅನ್ನ ತಗೊಂಡ್ರೆ ಸುಮ್ನೆ ಕವರ್ ಟು ಕವರ್ ಓದೋ ಅವಶ್ಯಕತೆ ಇರುವುದಿಲ್ಲ. ಒಂದೊಂದು ಪುಸ್ತಕ, ಉದಾಹರಣೆಗೆ ಲಕ್ಷ್ಮೀಕಾಂತ್ ಸರ್ ಪುಸ್ತಕ ಕವರ್ ಟು ಕವರ್ ಓದ್ಬೇಕಾಗುತ್ತೆ, ಶಂಕರ್ ಸರ್ ಪುಸ್ತಕ ಕವರ್ ಟು ಕವರ್ ಓದ್ಬೇಕಾಗುತ್ತೆ, ಆದ್ರೆ ರಮೇಶ್ ಸಿಂಗ್ ಸರ್ ಪುಸ್ತಕ ಬಂದ್ಬಿಟ್ಟು ಕವರ್ ಟು ಕವರ್ ಓದೋ ಅವಶ್ಯಕತೆ ಇಲ್ಲ. ನಮ್ ಸಿಲೆಬಸ್ ದಲ್ಲಿ ಏನಿದೆ ನೋಡಿ, ಸೊ ಯಾವಾಗ್ಲೂ ನೀವು ಏನೇ ಓದ್ತಾ ಇದ್ರು ಸಿಲೆಬಸ್ ಕಣ್ಮುಂದ್ ಬರ್ಬೇಕು. ಸಿಲೆಬಸ್ ದಲ್ಲಿ ಇದೇನಾ, ದೆನ್ ಅದಕ್ಕೆ ಟೈಮ್ ಅನ್ನ ಕೊಡಿ. ಸಿಲೆಬಸ್ ದಲ್ಲಿ ಇಲ್ವಾ, ದಯವಿಟ್ಟು ಅದಕ್ಕೆ ಟೈಮ್ ಅನ್ನ ಕೊಡಕ್ ಹೋಗ್ಬೇಡಿ. ಓಕೆ, ಸೊ ಕನ್ನಡ ಮಾಧ್ಯಮದಲ್ಲಿ ಆದ್ರೆ ಕೃಷ್ಣಮೂರ್ತಿ ಸರ್ ಪುಸ್ತಕ ಇದೆ, ದಯವಿಟ್ಟು ಅದನ್ನ ರೆಫರ್ ಮಾಡಿ. ಮತ್ತೆ HRK ಅಂತ ಹೇಳಿ ಕರಿತೀವಿ, ಶ್ರೀರಾಮ್ ಸರ್ದು ಪುಸ್ತಕ ಇದೆ ಸರ್, ಬಹಳ ಬೆಸ್ಟ್ ಇದೆ ನೋಡಿ. ಸೊ ನಾ ರೆಫರ್ ಮಾಡಿದ್ದು ರಮೇಶ್ ಸಿಂಗ್ ಸರ್ ಪುಸ್ತಕ, ನಿಮ್ಗೆ ಶ್ರೀರಾಮ್ ಸರ್ ಪುಸ್ತಕ ಒಳ್ಳೇದನ್ಸಿದ್ರೆ ದಯವಿಟ್ಟು ಅದನ್ನ ರೆಫರ್ ಮಾಡಬಹುದು, ನೋ ಹಾರ್ಮ್. ಓಕೆ, ಶ್ರೀರಾಮ್ ಸರ್ದು ಮಸ್ತ್ ಇದೆ. ಸಂಜೀವ್ ವರ್ಮಾ ಅಂತ ಹೇಳಿ ಸರ್ ಬರ್ದಿದಾರಲ್ಲ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗೆ, ಅದನ್ನ ಕೂಡ ಓದ್ಬೋದು ನೀವು. ನಮಗೆ ಇನ್ನೂ ಬೇಸಿಕ್ ತಿಳಿಬೇಕು, ಎಕನಾಮಿ ಅಂದ್ರೇನು, ಮನಿ ಅಂದ್ರೇನು, ಬ್ಯಾಂಕ್ ಯಾವ ತರ ಕೆಲಸ ಮಾಡುತ್ತೆ, ಕಾಲ್ ಮನಿ ಅಂದ್ರೇನು, ಇವೆಲ್ಲ ಬೇಸಿಕ್ ತಿಳಿಬೇಕು ನನಗೆ ಅಂದ್ರೆ ಸಂಜೀವ್ ವರ್ಮಾ ಸರ್ ಅಂತ ಬರ್ದಿದ್ದಾರೆ, ವಾಜಿರಾಮೇನ ಇನ್ಸ್ಟಿಟ್ಯೂಟ್ ನ ಸರ್ ಇದ್ರು ಅವರು. ಅವ್ರದ್ದು ಬ್ಯೂಟಿಫುಲ್ ಪುಸ್ತಕ ಇದೆ, ಸಣ್ಣದು ಬುಕ್ಲೆಟ್, ಅದನ್ನ ಓದ್ಬೋದು. ಅಥವಾ ಒಂದು ಶ್ರೀ ಗಣೇಶ್ ಅಂತ ಹೇಳಿ ಒಬ್ರು ಸರ್ ಬರ್ದಿದ್ದು. ಸೊ ಹಲವಾರು ಪುಸ್ತಕಗಳಿದೆ, ಇದ್ರ ಮೇಲೆ ನಿಮ್ಗೆ ಲಾಸ್ಟ್ ಒಂದ್ ಸ್ಲೈಡ್ ಹಾಕಿದ್ದೀನಿ, ಬಹಳ ಏನನ್ನ ನೀವು ಮಾಡಬಾರ್ದು ಅಂತೇಳಿ ಅಲ್ಲಿ ನಾವು ಹೇಳ್ತೀನಿ ಅದನ್ನ. ಓಕೆ, ಸೂಪರ್ ಇದೆ ಸರ್, ಆಕ್ಸ್ಫರ್ಡ್ ಸ್ಕೂಲ್ ಅಟ್ಲಸ್ ಸೂಪರ್ ಇದೆ. ಎಸ್ ಮನು ಸರ್, ಸಂಜೀವ್ ವರ್ಮಾ ಸರ್. ಉಷಾ ಮ್ಯಾಮ್ ಒಂದ್ ಸೆಕೆಂಡ್ ಟೈಮ್ ಕೊಡಿ ಮ್ಯಾಮ್, ನನಗೆ ನಿಮ್ ಪ್ರಶ್ನೆಗೆ ಬರ್ತೀನಿ. ಬ್ಯೂಟಿಫುಲ್ ಪ್ರಶ್ನೆ ಮ್ಯಾಮ್ ಅದು. ಓಕೆ, ಸೊ ಕನ್ನಡ ಒಂದು ಸಾರಿ ಹಿಸ್ಟ್ರಿ ಒಂದು ನೋಡೋಣ, ಹಿಸ್ಟ್ರಿದಲ್ಲಿ ಏನಿದೆ ಅಂತೇಳಿ. ಸೊ 6ನೇ ತರಗತಿ 7ನೇ ತರಗತಿ NCERTs ಅನ್ನ ಓದಿ ಅಥವಾ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ಓದ್ಕೊಳ್ಳಿ. ಈಗ ಯಾರು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಯಾವ್ದಾದ್ರು ಒಂದು ಓದಿ, ಐದರ್ NCERTs ಅನ್ನ ಪೂರ ಓದಿ ಅಥವಾ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ಪೂರ ಓದಿ, ಎರಡೂ ಮಾಡಕ್ಕೆ ನಮ್ ಕಡೆ ಈಗ ಸಮಯ ಇಲ್ಲ. ಸೊ ಯಾವ್ದಾದ್ರು ಒಂದು ತಗೊಳ್ಳಿ, NCERT ತಗೊಂಡ್ರೆ NCERTs ಅನ್ನ 6ರಿಂದ 10ರ ಮಟ್ಟ ಓದಿ. ನಂಗೆ NCERT ಇಷ್ಟು ಇಂಟ್ರೆಸ್ಟ್ ಬರ್ತಿಲ್ಲ, ನಾನು ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಓದ್ತೀನಿ ಅಂದ್ರೆ ದೆನ್ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ 6 to 12th ಮಟ್ಟ, 6 to 12th ಮಟ್ಟ ಸಂಪೂರ್ಣವಾಗಿ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಿ. ಒಂದು ತರಗತಿ ಸ್ಟೇಟ್ ಓದ್ತೀನಿ, ಇನ್ನೊಂದ್ ತರಗತಿ NCERT ಓದ್ತೀನಿ, ಈ ತರ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಓಕೆ, ಸೊ ಒಂದು ಪುಸ್ತಕ ಓದ್ಲೇಬೇಕು ಇಂಗ್ಲಿಷ್ ಮಾಧ್ಯಮದಲ್ಲಿ, ನಮ್ಮ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅನ್ನ ಓದ್ಲೇಬೇಕಾಗುತ್ತೆ. ಎಲ್ಲ ಸ್ನೇಹಿತರು ದಯವಿಟ್ಟು ಓದಿ. ಕರ್ನಾಟಕ ಹಿಸ್ಟ್ರಿಗೆ ಬಂದ್ಬಿಟ್ಟು ಸೂರ್ಯನಾಥ್ ಕಾಮತ್ ಸರ್ ಪುಸ್ತಕ ಇದೆ. ಸೊ ನಾ ರೆಕಮೆಂಡ್ ಮಾಡುದು ಸೂರ್ಯನಾಥ್ ಕಾಮತ್ ಸರ್ ಕಿಂತ್ರನು ಬೆಸ್ಟ್ ಏನಿದೆ, ಕೇವಲ ಪ್ರಿಲಿಮ್ಸ್ಗೆ ನನಗೆ ಬೇಕು, ಮೀನ್ಸ್ಗೆ ಬೇಡ, ನಾ ಕರ್ನಾಟಕ ಹಿಸ್ಟ್ರಿನ ಮೀನ್ಸ್ ಓದೋದಿಲ್ಲ ಈಗ, ಕೇವಲ ಪ್ರಿಲಿಮ್ಸ್ಗೆ ಓದ್ತೇನೆ ಅಂದ್ರೆ ಸೂರ್ಯನಾಥ್ ಕಾಮತ್ ಬುಕ್ ಓದಿ. ಇನ್ ಕೇಸ್ ಸರ್ ನಾ ಹಿಸ್ಟ್ರಿ, ಯಾಕಂದ್ರೆ ಹಿಸ್ಟ್ರಿ ಎರಡಕ್ಕೂ ಇದೆ, ಪ್ರಿಲಿಮ್ಸ್ಗೆ ಏನ್ ಓದ್ತೀರಾ ಹಿಸ್ಟ್ರಿ ಅದೇ ಸೇಮ್ ಹಿಸ್ಟ್ರಿ ನಮ್ಗೆ ಮೀನ್ಸ್ಗೆ ಕೂಡ ಇದೆ. ಸೊ ನನಗೆ ಎರಡಕ್ಕೂ ಪ್ಯಾರಲಲ್ ಇಂಟಿಗ್ರೇಟೆಡ್ ಪ್ರಿಪೇರ್ ಮಾಡ್ತೀನಿ ಸರ್ ಅಂದ್ರೆ ಒಂದು ಬ್ಯೂಟಿಫುಲ್ ಬುಕ್ ಹೇಳ್ತೀನಿ. ಬುಕ್ ನೋಡಿದ್ರೆ ಭಯ ಆಗುತ್ತೆ, ಬಟ್ ಬೆಸ್ಟ್ ಬುಕ್ ಇದೆ ನಮ್ಮ ಪಾಲಾಕ್ಷ ಸರ್ ಬುಕ್. ಓಕೆ, ಪಾಲಾಕ್ಷ ಸರ್ ಬುಕ್ ಏನಿದೆಲ್ಲ, ಎರಡು ವಾಲ್ಯೂಮ್ ದಲ್ಲಿ ಬರುತ್ತೆ, Volume 1 ಮತ್ತು Volume 2 ಅಂತ ಹೇಳಿ, ಬ್ಯೂಟಿಫುಲ್ ಪುಸ್ತಕಗಳು. ಈ ಎರಡು ಪುಸ್ತಕಗಳನ್ನ ನೀವು ತಗೊಂಡ್ಬಿಟ್ರೆ ದಯವಿಟ್ಟು ಇದನ್ನ ಇಬ್ಬರು ಫ್ರೆಂಡ್ಸ್ ಅಥವಾ 3 ಮಂದಿ ಫ್ರೆಂಡ್ಸ್ ಕ್ಲಬ್ ಮಾಡ್ಕೊಂಡು ತೊಗೊಳ್ಳಿ, ಬಹಳ ದುಬಾರಿ ಇದೆ, 1100 ರೂಪಾಯಿ ಒಂದೊಂದು ಪುಸ್ತಕಕ್ಕೆ ಏನೋ ಇದೆ ಇದು. ಸೊ ಈ ಪುಸ್ತಕ ಬ್ಯೂಟಿಫುಲ್, ಬಟ್ ಇರ್ಲೇಬೇಕು ನಮ್ ಕಡೆ, ಬಿಕಾಸ್ ನಮ್ಮ ಎಂಟೈರ್ 80 ಮಾರ್ಕ್ಸ್ ಏನಿದೆ ಪ್ರಿಲಿಮ್ಸ್ ಮೇನ್ಸ್ಗೆ ಹಿಸ್ಟ್ರಿ ಇದು ಈ ಪುಸ್ತಕದಿಂದ್ರೆ ಬರುತ್ತೆ ಅದು. ಓಕೆ, ಸೊ ಇದು ಬಹಳ ಇಂಪಾರ್ಟೆಂಟ್ ಪುಸ್ತಕ. ಸೊ ಕನ್ನಡ ಮಾಧ್ಯಮದಲ್ಲಿ ಓದೋ ಸ್ನೇಹಿತರಿಗೆ ನಮ್ಮ ಸದಾಶಿವ್ ಸರ್ ಪುಸ್ತಕ ಇದೆ, ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಇದನ್ನು ಕೂಡ ನೀವು ರೆಫರ್ ಮಾಡಬಹುದು ಕನ್ನಡ ಮಾಧ್ಯಮದಲ್ಲಿ. ಓಕೆ, ದೆನ್ ಫೈನಲಿ ನಮ್ಮ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೈನ್ಸ್ ಅಂಡ್ ಟೆಕ್ನಾಲಜಿಗೆ NCERTs ಅನ್ನ ಓದಿ, ಅಥವಾ ಸೈನ್ಸ್ ಅಂತ ಏನು ಟೆಕ್ಸ್ಟ್ ಬುಕ್ಸ್ ಇದಾವೆ ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್, NCERTs ನಾನು ರೆಕಮೆಂಡ್ ಮಾಡಲ್ಲ, ನಾ ರೆಫರ್ ಮಾಡಿದ್ದು ನಮ್ಮ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್. ಬಿಕಾಸ್ ಕರ್ನಾಟಕಕ್ಕೆ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿ ಓದ್ಬೇಕಾದ್ರೆ KPSC ಯಾರಿದ್ದೀರಾ, UPSC ನ ಕ್ಲಬ್ ಮಾಡ್ತಾ ಇಲ್ಲ, ಕೇವಲ KPSC ಓದ್ತಾ ಇದ್ದೀನಿ ಅನ್ನೋ ವಿದ್ಯಾರ್ಥಿಗಳಿದ್ರೆ
ಕೆಪಿಎಸ್ಸಿಗೋಸ್ಕರ 6ನೇ ತರಗತಿಯಿಂದ 10ನೇ ತರಗತಿ ಮಟ್ಟ ಸೈನ್ಸ್ ಟೆಕ್ಸ್ಟ್ ಬುಕ್ಸ್ ಏನಿದಾವೆ ದಯವಿಟ್ಟು ಸಂಪೂರ್ಣ ಬುಕ್ಸ್ ಅನ್ನ ಓದಿ, ಬ್ಯೂಟಿಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನಮಗೆ ಸೈನ್ಸ್ ರಿಲೇಟೆಡ್ ಕ್ವಶನ್ಸ್ ಏನೇ ಬಂದ್ರು ಇಲ್ಲಿಂದ್ರನೇ ಬರುತ್ತೆ. ಓಕೆ, ಸೊ ದಯವಿಟ್ಟು ಇದನ್ನ ನೋಡ್ಕೊಳ್ಳಿ. ಒಂದು ಲೂಸೆಂಟ್ ಅವ್ರದ್ದು ಜನರಲ್ ಸೈನ್ಸ್ ಅಂತಾನು ಇದೆ, ಇದನ್ನ ಕೂಡ ಓದ್ಬೋದು, ಬಟ್ ನಾ ಸ್ಟ್ರೆಸ್ ಕೊಡೋದು ಈ ಬುಕ್ಸ್ ಗೆ. ಓಕೆ, ಈ ಬುಕ್ಸ್ ಬಹಳ ಬ್ಯೂಟಿಫುಲ್ ಇದೆ, ಇದನ್ನ ಓದಿ ಮುಗಿಸಿಂದ ನನಗೆ ಇನ್ನೂ ಜಾಸ್ತಿ ಓದ್ಬೇಕು ಅನ್ಸಿದ್ರೆ ಮಾತ್ರ ಆಗ ನೀವು ಲೂಸೆಂಟ್ ಸರ್ ಬುಕ್ ಅನ್ನ ಓದಿ, ಲೂಸೆಂಟ್ ಪಬ್ಲಿಕೇಶನ್ ಜನರಲ್ ಸೈನ್ಸ್. ಇಲ್ಲಪ್ಪ ಅಂದ್ರೆ ಇದನ್ನ ನೀಟಾಗಿ ಎರಡೆರಡು ಬಾರಿ ರಿವೈಸ್ ಮಾಡಿದ್ರೆ ಮೋರ್ ದನ್ ಸಫಿಶಿಯಂಟ್. ಓಕೆ, ಸೊ ಕೆಲವೊಂದು ಟಾಪಿಕ್ಸ್ ಇದೆ, ಅದರ ಮೇಲೆ ಬಹಳಷ್ಟು ಬಾರಿ ಪ್ರಶ್ನೆ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಲೈಟ್ಸ್ ಮೇಲಾಗಿರ್ಬೋದು, ಸೌಂಡ್ ಮೇಲಾಗಿರ್ಬೋದು, ಸ್ಪೆಕ್ಟ್ರಮ್ ಮೇಲಾಗಿರ್ಬೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಮೇಲಾಗಿರ್ಬೋದು. ಸೊ ರಿಪೀಟೆಡ್ ಟೈಮ್ಸ್ ಇದರ ಮೇಲೆ ಎಲೆಕ್ಟ್ರಾನ್ಸ್ ಮೇಲಾಗಿರ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಮೇಲಾಗಿರ್ಬೋದು, ರಿಪೀಟೆಡ್ ಕ್ವಶನ್ಸ್ ಬಂದಿದೆ. ಸೊ ಅಂತ ಟಾಪಿಕ್ಸ್ ಅನ್ನ ಈ ಟೆಕ್ಸ್ಟ್ ಬುಕ್ಸ್ ಗಳಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇರಿ. ಓಕೆ, ಕೆಎಸ್ಸಿ ಗೆ ಬಹಳಷ್ಟು ಬಾರಿ ಆ ಟಾಪಿಕ್ಸ್ ಮೇಲೆ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇರುತ್ತೆ. ಅವೆಲ್ಲ ಟಾಪಿಕ್ಸ್ ನಮಗೆ 6ರಿಂದ 10 ವರೆಗೂ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಕನ್ನಡ ಮಾಧ್ಯಮದಲ್ಲಿ ಸ್ನೇಹಿತರು ಜನರಲ್ ಸೈನ್ಸ್ ಗೆ ಒಂದು ಕೆ ಎಂ ಸುರೇಶ್ ಸರ್ ಪುಸ್ತಕ ಇದೆ ಅದನ್ನು ಓದ್ಬೋದು, ಅಥವಾ ಹರಿಪ್ರಸಾದ್ ಸರ್ ಪುಸ್ತಕ ಇದೆ ಅದನ್ನು ಓದ್ಬೋದು. ದೆನ್ ಲಾಸ್ಟ್ ಒಂದೇ ಸೆಕೆಂಡ್ ಸರ್, ದಯವಿಟ್ಟು ಯಾರು ಸ್ನೇಹಿತರು ಬೇಜಾರಾಗ್ಬೇಡಿ, ಇನ್ನೊಂದ್ ಸ್ಲೈಡ್ ಇದೆ, ಇದನ್ನ ಮುಗಿಸ್ಬಿಟ್ಟು ಎಲ್ಲರ ಪ್ರಶ್ನೆಗೆ ಉತ್ತರನ ಕೊಡೋಣ. ಓಕೆ, ಸೊ ಕರೆಂಟ್ ಅಫೇರ್ಸ್ ದಿ ಬ್ರೆಡ್ ಅಂಡ್ ಬಟರ್ ಯಾವುದೇ ಪ್ರಿಪರೇಷನ್ಸ್ ಗೆ, ಪ್ರಿಲಿಮ್ಸ್ ಗೂ ಅಗತ್ಯ, ಮೀನ್ಸ್ ಗೂ ಅಗತ್ಯ. ನಿಮ್ಮ ಆನ್ಸರ್ ಅನ್ನ ಒಬ್ಬ ಟಾಪರ್ ಆನ್ಸರ್ ಲಿಂತ ಡಿಫ್ರೆನ್ಶಿಯೇಟ್ ಮಾಡೋದೇ ನಮ್ಮ ಕರೆಂಟ್ ಅಫೇರ್ಸ್. ಯಾವುದೇ ಪ್ರಶ್ನೆ ಇರಲಿ, ಆ ಪ್ರಶ್ನೆ ಮೇಲೆ ನಾನು ಕೇವಲ ಟೆಕ್ಸ್ಟ್ ಬುಕ್ಸ್ ದಲ್ಲಿ ಏನ್ ಓದಿದೀನಿ ಅದನ್ನ ಮಾತ್ರ ನಾನು ಮೀನ್ಸ್ ಬರೆದ್ರೆ ಎವರೇಜ್ ಆನ್ಸರ್ ಸಿಗುತ್ತೆ. ಅದನ್ನ ನಾನು ಏನಾದ್ರೂ ಕರೆಂಟ್ ಅಫೇರ್ಸ್ ಗೆ ಲಿಂಕ್ ಮಾಡಿ, ಆ ಕರೆಂಟ್ ಅಫೇರ್ಸ್ ಏನು ಕರೆಂಟ್ ನ್ಯೂಸ್ ದಲ್ಲಿ ಆ ವಿಷಯ ಇತ್ತು ಅದನ್ನು ಕೂಡ ಅಲ್ಲಿ ಹೈಲೈಟ್ ಮಾಡಿದ್ರೆ ನನಗೆ ಬೇರೆ ವಿದ್ಯಾರ್ಥಿಗಳ ಗಿಡಂತರ ಎರಡೆರಡು ಅಂಕಗಳು ಜಾಸ್ತಿ ಸಿಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಗೆ ಯಾರು ನಾವು ಮಹತ್ವ ಕೊಡ್ತೀವಿ, ನಿಮ್ಗೆ ಡೆಫಿನೆಟ್ಲಿ ಕೆಪಿಎಸ್ಸಿ ಅಲ್ಲಿ ಅತಿ ಜಾಸ್ತಿ ಅಂಕಗಳು ಸಿಗುತ್ತೆ. ಓಕೆ, ಕೇವಲ ಅದನ್ನ ಮಹತ್ವ ಕೊಡೋದಷ್ಟೇ ಅಲ್ಲ, ಅದನ್ನ ನೆನ್ಪಿಟ್ಕೊಂಡು ಯಾವ ಟಾಪಿಕ್ ಗೆ ಎಲ್ಲಿ ಲಿಂಕ್ ಮಾಡ್ಬೇಕು ಅಂತ ಹೇಳಿ ಅದನ್ನ ನೋಟ್ಸ್ ಮಾಡ್ಕೊಂಡು ಅದ ಸೆಕ್ಷನ್ ಗೆ ಅದ ಟಾಪಿಕ್ ಗೆ ಅದನ್ನ ಲಿಂಕ್ ಮಾಡೋದು ರೂಢಿ ಕಲ್ಕೊಳ್ಳಿ. ಓಕೆ, ಇದು ಯಾವಾಗ ಬರುತ್ತೆ, ಯಾವಾಗ ನಾವು ಟೆಸ್ಟ್ ಸೀರೀಸ್ ಬರೆಯ ಪ್ರಾರಂಭಿಸ್ತೀವಿ ಅವಾಗ ಅದು ಬರುತ್ತೆ. ಓಕೆ, ಸೊ ಕರೆಂಟ್ ಅಫೇರ್ಸ್ ಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಹಿಂದೂ ಇದನ್ನ ಒಂದು ಓದಿದ್ರೆ ಮೋರ್ ದನ್ ಸಫಿಶಿಯಂಟ್. ಕೆಲವೊಂದು ವಿದ್ಯಾರ್ಥಿಗಳಿಗೆ ಹಿಂದೂ ಇಷ್ಟ ಆಗಲ್ಲ, ಆಗ ಅವರು ಇಂಡಿಯನ್ ಎಕ್ಸ್ಪ್ರೆಸ್ ಓದ್ಬಹುದು, ಬಟ್ 99% ರೆಕಮೆಂಡೆಡ್ ಇಸ್ ಹಿಂದೂ ಅನ್ನ ತಪ್ಪದೇ ಓದಿ. ಯಾರು ಸ್ನೇಹಿತರು ಕೆಪಿಎಸ್ಸಿ ಓದ್ತಿದ್ದೀರಾ ಇಂಗ್ಲಿಷ್ ಮಾಧ್ಯಮದಲ್ಲಿ, ಕನ್ನಡ ಪತ್ರಿಕೆ ಓದಕ್ ಆಗಲ್ಲ, ಅವರು ಡೆಕ್ಕನ್ ಹೆರಾಲ್ಡ್ ಅನ್ನ ಓದ್ಬೋದು. ಯಾಕಂದ್ರೆ ಪ್ರಜಾವಾಣಿ ಅವ್ರದೇ ಅದು ಇಂಗ್ಲಿಷ್ ಪಬ್ಲಿಕೇಶನ್ ಇದೆ, ಸೊ ಡೆಕ್ಕನ್ ಹೆರಾಲ್ಡ್ ಅನ್ನ ಓದ್ಬೋದು. ಕನ್ನಡ ಮಾಧ್ಯಮದಲ್ಲಿ ಆದ್ರೆ ಪ್ರಜಾವಾಣಿಯನ್ನ ಕನ್ನಡ ಮಾಧ್ಯಮದಲ್ಲಿ ತಪ್ಪದೇ ಓದ್ಬೇಕಾಗತ್ತೆ. ನಂತರ ಏನ್ಬೇಕು, ಮತ್ತೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೋರ್ಸ್, 30 ಪ್ರಶ್ನೆಗಳು ಬಂದೇ ಬರೋ ಸಾಧ್ಯತೆ ಇದೆ ಪ್ರಿಲಿಮ್ಸ್ ದಲ್ಲಿ, ಸೊ ಅಂದ್ರೆ 60 ಮಾರ್ಕ್ಸ್ ಬರೋ ಸಾಧ್ಯತೆ ಇದೆ. ನಂತರ ಮೇನ್ಸ್ ಕೂಡ ಕನಿಷ್ಠ ಅಂದ್ರೆ ಒಂದು 50 ಮಾರ್ಕ್ಸ್ ಬರೋ ಸಾಧ್ಯತೆ ಇದೆ. ಯಾವ್ದಪ್ಪಾಯ ನಮ್ಮ ಕರ್ನಾಟಕ ಎಕನಾಮಿಕ್ ಸರ್ವೆ ಅಂತ, ಸೊ ಇದನ್ನ ಕೂಡ ತಪ್ಪದೇ ಓದಿ. ಕನಿಷ್ಠ ಅಂದ್ರೆ 1000 ಪೇಜಿನ ಪುಸ್ತಕ ಇದೆ, ಅದು ಓದ್ಬೇಕಾ, ಡೆಫಿನೆಟ್ಲಿ ಓದ್ಬೇಕು. ಓಕೆ, ಇದನ್ನ ಬಿಡಾಕೆ ಹೋಗ್ಬೇಡಿ ಅಟ್ ಎನಿ ಕಂಡೀಷನ್, ಓದ್ಲೇಬೇಕು. 14 ಟಾಪಿಕ್ ಇರುತ್ತೆ ಪ್ರತಿ ವರ್ಷ, ದಯವಿಟ್ಟು ಪ್ರತಿ ಟಾಪಿಕ್ ಇಂಪಾರ್ಟೆಂಟ್ ಇದೆ, ಸಿಂಪಲ್ ಇರುತ್ತೆ, ಬುಕ್ ತಪ್ಪಿದೆ, ಬಟ್ ಅದರಲ್ಲಿ ಗ್ರಾಫ್ಸ್ ಮಾಡ್ಕೊಳ್ಳೋದು ನೋಟ್ಸ್ ಮಾಡ್ಕೊಳ್ಳೋದು ಬಹಳ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರತಿಯೊಂದು ಚಾಪ್ಟರ್ನ ಪ್ರತಿ ದಿನ ಒಂದೊಂದು ಚಾಪ್ಟರ್ ಓದ್ತಾ ಹೋದ್ರೆ 15ರಿಂದ 20 ದಿನದಲ್ಲಿ ಈ ಪುಸ್ತಕವನ್ನ ಮುಗಿಸ್ಬೋದು. ಬಟ್ ಎಲ್ಲರೂ ಓದಿ, ಯಾರದೇ ನೋಟ್ಸ್ ಮೇಲೆ ಅವಲಂಬನೆ ಆಗಕ್ ಹೋಗ್ಬೇಡಿ. ಎಕನಾಮಿಕ್ ಸರ್ವೆಗೆ ನಿಮ್ಮ ಖುದ್ದು ಪ್ರಿಪರೇಷನ್ಸ್ ಅನ್ನ ಮಾಡಿ ಆ ನೋಟ್ಸ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ ಎಕನಾಮಿಕ್ ಸರ್ವೆಗೆ. ದೆನ್ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಅಂತ ಇರುತ್ತೆ, ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಕೆಲವೊಂದು ಎಸ್ಸೆ ಟಾಪಿಕ್ಸ್ ಗೆ ಕರ್ನಾಟಕದ ಟೂರಿಸಂ ಬಗ್ಗೆ ಆಗಿರ್ಬೋದು, ಕರ್ನಾಟಕದ ಎನರ್ಜಿ ರಿಸೋರ್ಸಸ್ ಬಗ್ಗೆ ಆಗಿರ್ಬೋದು, ಈ ತರ ಸ್ವಲ್ಪ ಎಸ್ಸೆ ಟಾಪಿಕ್ಸ್ ಗಳಿಗೆ ಕರ್ನಾಟಕ ಸ್ಪೆಸಿಫಿಕ್ ಟಾಪಿಕ್ಸ್ ಗೆ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಬಹಳ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ಕೂಡ ನಮ್ಗೆ ಸಂಪೂರ್ಣ ಹಿಸ್ಟ್ರಿ ಮಾಹಿತಿ ಸಿಗುತ್ತೆ, ಎಲ್ಲಾ ಮಾಹಿತಿ ಇದೆ. ಇದರಲ್ಲಿ ಕನಿಷ್ಠ ಅಂದ್ರೆ 18ರಿಂದ 20 ಚಾಪ್ಟರ್ಸ್ ಇರುತ್ತೆ, ಸಿಲೆಬಸ್ ಗೆ ಯಾವ್ದು ಸೂಕ್ತ ಅದನ್ನ ಮಾತ್ರ ಅಲ್ಲಿ ನೋಡ್ಬೇಕಾಗತ್ತೆ. ಓಕೆ, ನಂತರ ಸೆಂಟರ್ ಮತ್ತು ಸ್ಟೇಟ್ ಬಜೆಟ್ ಇದನ್ನ ರೆಫರ್ ಮಾಡ್ಲಿ, ಬೇಕೇ ಬೇಕು. ಸೊ ಈಗ ರೀಸೆಂಟ್ ಆಗಿ ಬರುತ್ತಲ್ಲ, ಹಳೆ ಬಜೆಟ್ ಆಗತ್ತೆ ಇಲ್ಲ, ನಮ್ಮ ಪ್ರಿಲಿಮ್ಸ್ ಗಿಂತ ಪ್ರೀವಿಯಸ್ ಬಜೆಟ್ ಯಾವ್ದಿರುತ್ತೆ ಅದನ್ನ ನಾವು ಓದ್ಲೇಬೇಕಾಗುತ್ತೆ. ನನ್ ಯಾವ್ದಾದ್ರೂ ಒಂದು ಮಂತ್ಲಿ ಮ್ಯಾಗಝಿನ್ ಅನ್ನ ದಯವಿಟ್ಟು ಓದಿ, ಯಾವ್ದೇ ಓದಿ, ಇದೇ ಓದಿ ಅಂತ ಹೇಳ್ತಾ ಇಲ್ಲ, ಬಟ್ ಒಂದನ್ನ ಓದ್ಲೇಬೇಕು. ಈ ತಿಂಗಳು ಒಂದು ಇನ್ಸ್ಟಿಟ್ಯೂಟ್ ಅಥವಾ ಒಂದು ಪತ್ರಿಕೆ ಒಂದು ಪಬ್ಲಿಕೇಶನ್ ಅದು ಕರೆಂಟ್ ಅಫೇರ್ಸ್ ಓದ್ತೀನಿ, ನೆಕ್ಸ್ಟ್ ಟೈಮ್ ನಾನು ಬೇರೆ ಇದನ್ನ ಓದ್ತೀನಿ, ಈ ತರ ಮಾಡಕ್ ಹೋಗ್ಬೇಡಿ. ಓಕೆ, ಒಂದು ಫಸ್ಟ್ ಟೈಮ್ ಓದ್ಬೇಕಾದ್ರೆ ಡಿಸೈಡ್ ಮಾಡಿ, ಬೇಕಾದ್ರೆ ಎಲ್ಲಾ ಇನ್ಸ್ಟಿಟ್ಯೂಟ್ ಮ್ಯಾಗಝಿನ್ ತಗೊಳ್ಳಿ, ಎಲ್ಲಾ ಪಬ್ಲಿಕೇಶನ್ ಮ್ಯಾಗಝಿನ್ ತಗೊಳ್ಳಿ, ಫಸ್ಟ್ ಟೈಮ್ ದುಡ್ಡು ಇನ್ವೆಸ್ಟ್ ಮಾಡಿ, ಯಾವ್ದು ನನಗೆ ಒಳ್ಳೇದನ್ಸುತ್ತೆ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಂತರ ಪ್ರಿಪರೇಷನ್ಸ್ ಅನ್ನ ಮಾಡಿ. ನಾನು ಜಿ ಕೆ ಟುಡೇ ಅನ್ನ ರೆಫರ್ ಮಾಡ್ತಾ ಇದ್ದೆ, ಬ್ಯೂಟಿಫುಲ್ ಬುಕ್ ಇದೆ. ಜಿ ಕೆ ಟುಡೇ ಲಿಂತ ಎತ್ತಿ ವಿದೌಟ್ ಚೇಂಜಿಂಗ್ ದಿ ಆಪ್ಷನ್ಸ್ ನಮ್ಮ ಕೆ ಎಸ್ ಎಕ್ಸಾಮ್ಸ್ ಗೆ ಬರುತ್ತೆ. ಸೊ ಜಿ ಕೆ ಟುಡೇ ಕನ್ನಡ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿ ಭಾವಿಸಿದೀನಿ, ಇಲ್ಲ ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಂದ್ರೆ ಡೆಫಿನೆಟ್ಲಿ ಇದೆ. ಜಿ ಕೆ ಟುಡೇ ತಪ್ಪದೆ ಎಲ್ಲರೂ ಸ್ಟಡಿ ಮಾಡಿ, ನನ್ನ ಸಲಹೆ ಅದು. ಓಕೆ, ನಂತರ ಪ್ರೀವಿಯಸ್ ಇಯರ್ ಪೇಪರ್ಸ್ ಅನ್ನ ಡೆಫಿನೆಟ್ಲಿ ಸಾಲ್ವ್ ಮಾಡಿ. ಓಕೆ ಸರ್, ಆಪ್ ಕಿಂತ ಜಾಸ್ತಿ, ಎಸ್ ಜಿ ಕೆ ಟುಡೇ ಇಂಗ್ಲಿಷ್ ಮ್ಯಾಗಝಿನ್ ಮ್ಯಾಮ್. ಓಕೆ,
ಸೊ ಅದು ಏನು ನಮಗೆ ಪ್ರತಿ ದಿನದ್ದು ಕರೆಂಟ್ ಅಫೇರ್ಸ್ ಕೊಟ್ಟಿರ್ತಾರೆ, ಲಾಸ್ಟಿಗೆ ಒಂದು 300 to 350 MCQs ಸಾಲ್ವ್ ಮಾಡಿರ್ತಾರೆ. ಸೊ ಡೀಟೇಲ್ ಆಗಿ ಅದನ್ನ ಓದ್ಕೊಳ್ಳಿ. ಓಕೆ, ನ್ಯಾಷನಲ್ ಮತ್ತು ಸ್ಟೇಟ್ ಇಂಪಾರ್ಟೆನ್ಸ್ KPSC 2014 ಆಗಿರ್ಬೋದು, 2015 ಆಗಿರ್ಬೋದು, ಎರಡು ಬಾರಿ ಏನು MCQs ಅನ್ನ ತಗೊಂಡಿದ್ದಾರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್, GK ಟುಡೇ ಲಿಂತ್ರನೇ ತಗೊಂಡಿದ್ದು ಅವರು. ಓಕೆ, ಎಸ್ ಸರ್, ಎಸ್ ಬಸಲಿಂಗ ಸರ್, GK ನಮ್ಮ ಇದನ್ನ ನೋಡ್ಬೇಕಾಗತ್ತೆ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಗೆ, ನಾವು ಹರಿಪ್ರಸಾದ್ ಸರ್ ಪುಸ್ತಕನ ಓದ್ಬೇಕಾಗತ್ತೆ. ಓಕೆ, ಸಂತೋಷ ಸಬ್ಸ್ಕ್ರಿಪ್ಷನ್ ಇದೆ ಅದಕ್ಕೆ 75 rupees ಏನೋ ಇದೆ ಸರ್ ಅದು. ಸೊ ನೀವ್ ಏನ್ ಮಾಡಿ ಅಂದ್ರೆ ನಾವು ಅದೇ ತರ ಮಾಡ್ತಿದ್ವಿ, ಒಂದ್ 5-6 ಜನ ಸೇರಿ 15-15 rupees ಹಾಕಿ ಪ್ರಿಂಟ್ ಔಟ್ ತಗೊಂಡ್ ಬಿಡ್ತಿದ್ವಿ ಅಷ್ಟೇ. ಒಬ್ರು ರಿಜಿಸ್ಟರ್ ಮಾಡೋದು, 5-6 ಜನ ಶೇರ್ ಮಾಡ್ಬಿಡುದು. ಸೊ ನೀವೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು 15-20 rupees ಆಗುತ್ತೆ, ಅದನ್ನ ತಗೋಬಹುದು. ಓಕೆ, ಬಸ್ಸು ಸರ್. ಸೊ ಯಾರಿಗಾದ್ರೂ ಸ್ನೇಹಿತರಿಗೆ ಏನಾದ್ರೂ ಪ್ರಶ್ನೆಗಳಿದ್ರೆ, ನಿಮ್ಮ ಪ್ರಿಪರೇಷನ್ಸ್ ರಿಲೇಟೆಡ್ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಅದನ್ನ ಕೇಳಿ. ಸತೀಶ್ ಸರ್ ಕ್ವಶನ್ಸ್ ಕೇಳಿದಿರಾ, ದಯವಿಟ್ಟು ಅದಕ್ಕೆ ಉತ್ತರ ಕೊಡ್ತೀನಿ, ಒನ್ ಸೆಕೆಂಡು. ಸೊ ಅಲ್ಲಿ ಮಟ್ಟ ಈಗ ಪ್ರಶ್ನೆಗಳನ್ನ ಕೇಳಿ ಸ್ನೇಹಿತರೆ, ಯಾರು ಪ್ರಶ್ನೆಗಳ ಮಿಸ್ ಆಗಿದೆ ದಯವಿಟ್ಟು ಈಗೊಮ್ಮೆ ಪ್ರಶ್ನೆಗಳನ್ನ ಕೇಳಿ. ಓಕೆ, ಈಗೆಲ್ಲ ನೋ ಮ್ಯಾಟರ್, 1 ಗಂಟೆ ಕ್ಲಾಸ್ ಇದೆ, ಎಕ್ಸ್ಟೆಂಡ್ ಆದ್ರೂ ಪರವಾಗಿಲ್ಲ, ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಒಂದೆರಡು ಮಾಹಿತಿಗಳನ್ನ ನಾನು ಹೇಳ್ತೀನಿ. ಏನಪ್ಪಾ ಅಂದ್ರೆ ಮೊದಲನೇದು ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಸೊ ಏನಪ್ಪಾ ಅಂದ್ರೆ KPSC ಆಗಿರ್ಬೋದು, UPSC ಆಗಿರ್ಬೋದು, ನಾ ಜಾಸ್ತಿ ಸಲಹೆನ ಕೊಡೋದು KPSC ರಿಲೇಟೆಡ್ ಹೇಳ್ತಾ ಇದ್ದೀನಿ. ಸೊ KPSC ಏನಿದೆ ಅಂದ್ರೆ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಏನಿದ್ರ ಅರ್ಥ ಅಂದ್ರೆ, ಏನೇ ತಗೊಳ್ಳಿ ನೀವು, ಪಾಲಿಟಿ ತಗೊಳ್ಳಿ, ಜನರಲ್ ಸ್ಟಡೀಸ್ ತಗೊಳ್ಳಿ, ಕರೆಂಟ್ ಅಫೇರ್ಸ್ ತಗೊಂಡು, ಒಂದು ಮೆಟೀರಿಯಲ್ ಅನ್ನೋದು ಇಲ್ವೇ ಇಲ್ಲ. ಸಾವಿರಾರು ಇನ್ಸ್ಟಿಟ್ಯೂಟ್ ಗಳ ಮೆಟೀರಿಯಲ್ ಸಿಗುತ್ತೆ. ಒಮ್ಮೆ ನಮ್ಮ ಚಂದ್ರಾಲಯದಲ್ಲಿ, ನಮ್ಮ ವಿಜಯನಗರದಲ್ಲಿ, ಧಾರವಾಡದಲ್ಲಿ, ಕಲ್ಯಾಣ ನಗರದಲ್ಲಿ ಹಿಂಗ್ ಒಂದು ರೌಂಡ್ ಹಾಕಿ ಬನ್ನಿ, ದುಡ್ಡು ಸಾಲಲ್ಲ ನಮ್ಗೆ ನೋಟ್ಸ್ ತಗೊಳಕ್ಕೆ, ಅಷ್ಟು ಮೆಟೀರಿಯಲ್ ಸಿಗುತ್ತೆ. ಸೊ ಬಹಳಷ್ಟು ಮೆಟೀರಿಯಲ್ ಆಗ್ಬಿಟ್ಟಿದೆ ಈಗ. ಇವತ್ತಿನ ಟೆಕ್ನಾಲಜಿ ದುನಿಯಾದಲ್ಲಿ ಕೂಡ ಮನೇಲಿ ಕುಂತ್ರೆ ಸಾಕು, ಮೆಟೀರಿಯಲ್ ಬಂದ್ ಬಂದ್ ಬೀಳ್ತಿರುತ್ತೆ ನಮ್ ಲ್ಯಾಪ್ಟಾಪ್ದಲ್ಲಿ. ಸೊ ದಯವಿಟ್ಟು ಡೈವೇಟ್ ಆಗ್ಬೇಡಿ, ಒಂದೇ ದಿನ ಕೂಡಿ ನೀಟಾಗಿ ಕೂತ್ಬಿಟ್ಟು ಜಾಗ್ರಫಿನ ಎಲ್ಲಿಂದ ಓದ್ಬೇಕಾಗ್ತದೇನೆ ಅಂತ ಒಂದು ಫಿಕ್ಸ್ಡ್ ಮಾಡ್ಕೊಳ್ಳಿ ನಿಮ್ಮ ರಿಸೋರ್ಸಸ್ ಅನ್ನ. ನಾ ಏನ್ ಕೊಟ್ಟಿದ್ದೀನಿ ಇದನ್ನೇ ಫಾಲೋ ಮಾಡ್ಬೇಕಾ, ನೋ, ಆ ತಪ್ಪು ಕಲ್ಪನೆಯಲ್ಲಿ ಇರಕ್ ಹೋಗ್ಬೇಡಿ. ಇದನ್ನ ನಾ ಫಾಲೋ ಮಾಡಿದೀನಿ ಯಾಕಂದ್ರೆ ಇವು ನನಗೆ ಸೂಕ್ತ ಅನ್ಸಿದ್ವು, ನನಗೆ ಇಲ್ಲಿಂದ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಸೊ ನಾ ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಕೊಳ್ಳಿ ನಿಮ್ಗೆ ಎಲ್ಲಿಂದ ಚೆನ್ನಾಗಿ ಅರ್ಥ ಆಗುತ್ತೆ, ನಮ್ಮ ಸಿಲೆಬಸ್ ಪ್ರಕಾರ ಎಲ್ಲಿಂದ್ರ ಇದೆ. ಸೊ ಒಂದು ರಿಸೋರ್ಸ್ ಸ್ಟ್ರಿಕ್ ಆಗಿ, ಒಂದು ಮೆಟೀರಿಯಲ್ ಸ್ಟ್ರಿಕ್ ಆಗಿ ಅದನ್ನ ಸಂಪೂರ್ಣವಾಗಿ ಓದಿ, ಅದನ್ನ ಪದೇ ಪದೇ ರಿವೈಸ್ ಮಾಡ್ತಾ ಇರಿ. ಈ ತಿಂಗಳ ಜನರಲ್, ಈ ತಿಂಗಳ ನಾನು ಬೇರೆ ಮ್ಯಾಗಝಿನ್ ಅನ್ನ ಓದ್ತೀನಿ, ನೆಕ್ಸ್ಟ್ ತಿಂಗಳ ಬೇರೆ ಮ್ಯಾಗಝಿನ್ ಅನ್ನ ಓದ್ತೀನಿ, ಪಾಲಿಟಿ ಒಂದ್ 4 chapters ಅನ್ನ ಒಂದ್ ಮೆಟೀರಿಯಲ್ ಅಂತ ಓದ್ತೀನಿ, ಇನ್ನೈದು chapters ಅನ್ನ ಬೇರೆ ಮೆಟೀರಿಯಲ್ ಅಂತ ಓದ್ತೀನಿ. ಈ ತರ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ನಿಮ್ಮನ್ನ ನೀವು ಪ್ರಾಬ್ಲಮ್ ಆಫ್ ಪ್ಲೆಂಟಿಲಿಂದ ರಕ್ಷಿಸ್ಕೊಳ್ಳಿ. ಓಕೆ, ನಿಮಗ್ ನೋಡಿದಾಗ ಎಸ್ ಆ ಬುಕ್ ಚಂದಿದೆ, ಈ ಬುಕ್ ಚಂದಿದೆ, ಅವನ್ ಆ ಬುಕ್ ಓದ್ತಾ ಇದ್ರೆ ಬಾಳ ಬರುತ್ತೆ, ನೋ, ಈ ತರ ಸ್ಕಿಪ್ ಮಾಡ್ಕೊಂತ ಹಾಪ್ ಮಾಡ್ಕೊಂತ ಹೋಗ್ಬೇಡಿ. ಒಂದ್ ರಿಸೋರ್ಸ್ ಸ್ಟಿಕ್ ಆಗಿ ನಿಮ್ಮ ಕಂಪ್ಲೀಟ್ ಪ್ರಿಪರೇಷನ್ಸ್ ಅನ್ನ ಆ ರಿಸೋರ್ಸಸ್ ಮೂಲಕನೇ ಮಾಡ್ಬೇಕು. ಬಟ್ ಯಾರ ರಿಸೋರ್ಸಸ್ ಆಯ್ಕೆ ಮಾಡ್ತೀರಾ, ಫಸ್ಟ್ ಸ್ಟ್ಯಾಮ್ ಆಯ್ಕೆ ಮಾಡ್ಬೇಕಾದ್ರೆ 10 to 20 ಮೆಟೀರಿಯಲ್ ಅನ್ನ ರೆಫರ್ ಮಾಡಿ, ನಿಮ್ಗೆ ಯಾವ ಸೂಕ್ತ ಅನ್ಸುತ್ತೆ ಅದನ್ನ ರೆಫರ್ ಮಾಡಿ. ಓಕೆ, ನಾ ಮಾಡಿದ ರೆಫರೆನ್ಸ್ ಮೆಟೀರಿಯಲ್ಸ್ ಅನ್ನ ನಿಮ್ಗೆ ಹಂಚ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು 3 important R ನಿಮ್ಗೆ ಸಕ್ಸಸ್ ಅನ್ನ ಕಾಣ್ಬೇಕಂತಿದ್ರೆ KPSC ಅಲ್ಲಿ, ಒಂದು ರೀಡ್, ಒಂದು ರೀಪ್ರೆಸೆಂಟ್, ಇನ್ನೊಂದು ರಿವೈಸ್. ಬಹಳ ಇಂಪಾರ್ಟೆಂಟ್. ನಾವು ಇದನ್ನ ಎಲ್ಲರೂ ಮಾಡ್ತಾರೆ, ಎಲ್ಲರೂ ರೀಡ್ ಮಾಡ್ತಾರೆ, ಎಲ್ಲರೂ ರಿವೈಸ್ ಮಾಡ್ತಾರೆ, ಇದನ್ನ ಎಲ್ಲರೂ ಇಗ್ನೋರ್ ಮಾಡ್ತಾರೆ. ಸೊ ಯಾರ್ಯಾರು ಸ್ನೇಹಿತರು ಇವತ್ತು KS ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದಾರೆ, ಎಲ್ಲರಿಗೆ ಕೇಳಿ, ನೀವು ಒಂದೇ ಹೇಳ್ತಾರೆ ಅವರು, ಬರತ್ ತೆಗೀರಿ, ಆನ್ಸರ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ. ಸಿಲೆಬಸ್ ಏನಿದೆ, ಸೊ ಫಸ್ಟ್ ಏನ್ ಮಾಡ್ಬೇಕು, ಸಂಪೂರ್ಣ ಸಿಲೆಬಸ್ ಅನ್ನ ನೀವು ಸ್ಟಡಿ ಮಾಡ್ಬೇಕು. ಸಿಲೆಬಸ್ ಮುಗಿಸಿದ ನಂತರ ಅದನ್ನ ಏನ್ ಓದಿದೀರಾ, ಅದನ್ನ ಕ್ವಶನ್ ಏನ್ ಬರ್ಬೋದು ನೀವೇ ಹಾಕೊಳ್ಳಿ. ಈಗ ನಮ್ಮ ಮೈಂಡ್ ಅಷ್ಟು ಮೆಚೂರ್ಡ್ ಆಗಿರುತ್ತೆ, ಒಂದು ಟಾಪಿಕ್ ಅನ್ನ ನೀವು ಓದಿಂದ, ಈಗ ಅದೇ ಆಗಿಲ್ಲ, ಉದಾಹರಣೆ ಕೊಟ್ಟೆ, ಪ್ರೆಸಿಡೆಂಟ್ ಚಾಪ್ಟರ್ ನ ಓದಿಂದ ನಿಮ್ಗೆ ನಿಮ್ಗೆ ತಿಳಿಯುತ್ತೆ ಪ್ರೆಸಿಡೆಂಟ್ ಮೇಲೆ 12 marks ಏನ್ ಪ್ರಶ್ನೆ ಬರ್ಬೋದಪ್ಪ. ಸಿಂಪಲ್ ಪ್ರಶ್ನೆನೇ ಇರ್ಲಿ, ಎಕ್ಸ್ಪ್ಲೇನ್ ದಿ ಪ್ರೊಸೀಜರ್ ಟು ಎಲೆಕ್ಟ್ ದಿ ಪ್ರೆಸಿಡೆಂಟ್. ಸೊ ನಾನು ಅದನ್ನ ಆನ್ಸರ್ ಯಾವ ತರ ಬರೀತೀನಿ, ಅದಕ್ಕೆ ಇಂಟ್ರೊಡಕ್ಷನ್ ನ ಏನ್ ಬರೀತೀನಿ, ಪ್ರೆಸಿಡೆಂಟ್ ಅಂದ್ರೆ ಯಾರು, ಅವ್ರಿಗೆ ಏನ್ ಸ್ಥಾನಮಾನ ನಮ್ಮ ಸಂವಿಧಾನ ಕೊಟ್ಟಿದೆ, ಅವ್ರಿಗೆ ಮಹತ್ವ ಏನಿದೆ, ಯಾವ ಆರ್ಟಿಕಲ್ಸ್ ಅಲ್ಲಿ ಅವರ ಸ್ಥಾನವನ್ನ ನಾವು ಮೆನ್ಷನ್ ಮಾಡಿದೀವಿ, ನೆಕ್ಸ್ಟ್ ಅವ್ರದ್ದು ಪವರ್ಸ್ ಏನಿದೆ, ಪ್ರೊಸೀಜರ್ ಏನಿದೆ, ಅಥವಾ ಪ್ರಶ್ನೆ ಏನ್ ಕೇಳಿದೆ, ಎಲೆಕ್ಷನ್ ಪ್ರೊಸೀಜರ್ ಕೇಳಿದೆ, ಸೊ ಅವರನ್ನ ಆಯ್ಕೆ ಮಾಡುವ ರೀತಿ ಏನಿದೆ. ಸೊ ಈ ತರ ನೀವೇ ಕೂತು ಒಂದು ಆನ್ಸರ್ ಅನ್ನ ಬರುತ್ತೀರಿ. ಈ ತರ ಪ್ರಾಕ್ಟೀಸ್ ಮಾಡಿ ನೀವು, ಅನ್ಲೆಸ್ ಅಂಡ್ ಅಂಟಿಲ್ ನೀವು ಪ್ರಾಕ್ಟೀಸ್ ಮಾಡಲ್ಲ ಮೇನ್ಸ್ ದಲ್ಲಿ ಅಂಕಗಳು ಬರಲ್ಲ. ಪ್ರಿಲಿಮ್ಸ್ ಏನೋ ಈಸಿಯಾಗಿ ಪದೇ ಪದೇ ಓದ್ತಾ ಇದ್ದೀರಾ, ಪದೇ ಪದೇ ರಿವೈಸ್ ಮಾಡ್ತಾ ಇದ್ದೀರಾ, ಪ್ರಿಲಿಮ್ಸ್ ಈಸಿಲಿ ಕ್ಲಿಯರ್ ಮಾಡ್ತೀರಾ. ಬಹಳಷ್ಟು ವಿದ್ಯಾರ್ಥಿಗಳು ಪ್ರಿಲಿಮ್ಸ್ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿದ್ರು ಕೂಡ ಮೇನ್ಸ್ ದಲ್ಲಿ ಕಡಿಮೆ ಅಂಕಗಳು ಯಾಕೆ ಬರುತ್ತೆ ಅಂದ್ರೆ, ಅವರು ರೀಪ್ರೆಸೆಂಟೇಷನ್ ಅನ್ನ ಮಾಡ್ತಾ ಇರಲ್ಲ. ರೀಪ್ರೆಸೆಂಟೇಷನ್ ಅಂದ್ರೇನು, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅನ್ನ ದಯವಿಟ್ಟು ಮಾಡಿ. ಅಟ್ ಲೀಸ್ಟ್ ಪ್ರತಿದಿನ 1 or 2 ಆನ್ಸರ್ ಅನ್ನ ಬರತ್ತೆಗೀರಿ. ಓಕೆ, ನೆಕ್ಸ್ಟ್ ಕಮಿಟ್ಮೆಂಟ್ ಅಂಡ್ ಕನ್ಸಿಸ್ಟೆನ್ಸಿ. ಈಗ ಎಲ್ಲರೂ ನೀವು ಕಮಿಟೆಡ್ ಇದ್ದೀರಾ, ಎಲ್ಲರೂ ಪ್ರಿಪರೇಷನ್ಸ್ ಅನ್ನ ಮಾಡ್ಬೇಕಂತ ಇವತ್ತು ಕೂತಿದ್ರೆ ಅಂದ್ರೆ ಎಲ್ಲರಿಗೆ ಕಮಿಟ್ಮೆಂಟ್ ಅಂತ ಇದೆ, ಬಟ್ ಕನ್ಸಿಸ್ಟೆನ್ಸಿ ಅನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ. ಪ್ರತಿ ದಿನ ಓದ್ಬೇಕು, ಪ್ರತಿ ದಿನ
ಹತ್ತು ಗಂಟೆ 8 ಗಂಟೆ ಓದ್ಲೇಬೇಕು. ಅದನ್ನ ದಯವಿಟ್ಟು ಎಫರ್ಟ್ಸ್ ಅನ್ನ ಹಾಕ್ತಾ ಇರಿ. ಒಂದಿನ 2 ದಿನ ಓದ್ಬಿಟ್ಟು ನಂತರ ಬಿಡಕ್ ಹೋಗ್ಬೇಡಿ. ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ಸ್ ಅನ್ನ ಹಾಕ್ತಾ ಇರಿ. ದೆನ್ ಫೈನಲಿ ಬರೋದು ನೋಟ್ಸ್ ಮೇಕಿಂಗ್. ಸೊ ಯಾರು ಸ್ನೇಹಿತರು ಮೇನ್ಸ್ ಗೆ ಓದ್ತಾ ಇದ್ದೀರಾ, ಈ ನೋಟ್ಸ್ ಮೇಕಿಂಗ್ ಬಂದ್ಬಿಟ್ಟು ಒಂದು ಆರ್ಟ್. ಸೊ ಇವತ್ತೇನ್ ಮೆಟೀರಿಯಲ್ ಮಾಡ್ತೀನಿ, ಇವತ್ತೇನ ಬ್ಯೂಟಿಫುಲ್ ಮೆಟೀರಿಯಲ್ ಮಾಡ್ತೀನಿ ಅಂದ್ರೆ ಕಷ್ಟ ಅದು. ನಿಮ್ಗೆ ಆಲ್ರೆಡಿ ನೋಟ್ಸ್ ಮೇಕಿಂಗ್ ಗೊತ್ತಿತ್ತಂದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್, ಒಂದ್ 10 ದಿನಾನೋ ಒಂದ್ 12 ದಿನಾನೋ ಟೈಮ್ ತಗೊಳುತ್ತೆ. ಬಟ್ ಪ್ರಯತ್ನ ಮಾಡಿ, ನೀವ್ ಏನ್ ಓದಿದೀರಾ ಈ ಟಾಪಿಕ್ ಅನ್ನ ನಾನು ಮೀನ್ಸ್ ಗೆ ಎಷ್ಟು ಒಳ್ಳೇದಾಗಿ ನೋಟ್ಸ್ ಮಾಡ್ಕೋಬಹುದು. ಸೊ ಈ ತರ ನಾನ್ ಏನ್ ಮಾಡ್ತಿದ್ದೆ ಅಂದ್ರೆ ಪ್ರತಿ ವಿಷಯದ ಮೇಲೆ 2 ಮೆಟೀರಿಯಲ್ ಅನ್ನ ಮಾಡ್ತಿದ್ದೆ. ಒಂದ್ ಬಿಟ್ಟು ಈಗ ಪ್ರೆಸಿಡೆಂಟ್ ಬಗ್ಗೆ ಇದ್ರೆ ಡೀಟೇಲ್ ಒಂದ್ ನೋಟ್ಸ್ ಇರ್ತಿತ್ತು ನನಗೆ, ಏನು ಪ್ರೆಸಿಡೆಂಟ್ ಆಯ್ಕೆ ಪ್ರಕ್ರಿಯೆ ಏನಿದೆ ಎಂತ ಎಲ್ಲ ಡೀಟೇಲ್ ಬರ್ಕೊಂಡಿರ್ತಿದ್ದೆ. ಇದು ನನ್ನ ಮೇನ್ ನೋಟ್ಸ್ ಆಗಿರ್ತಿತ್ತು. ಇದನ್ನ ಸೆಕೆಂಡ್ ನೋಟ್ಸ್ ಅಲ್ಲಿ ಕೇವಲ ಇಂಪಾರ್ಟೆಂಟ್, ಈ ಕ್ವಶನ್ ಏನಾದ್ರೂ ಬಂದ್ರೆ ಕೇವಲ ವರ್ಡ್ಸ್ ಅನ್ನ ಏನೇನ್ ಬರ್ಕೋಬೇಕು ನಾನು ಇಂಪಾರ್ಟೆಂಟ್ ವರ್ಡ್ಸ್, ನನ್ನ ಆನ್ಸರ್ ದಲ್ಲಿ ಏನೇನ್ ವರ್ಡ್ಸ್ ಇರಬೇಕು ಈ ಟಾಪಿಕ್ ಮೇಲೆ, ಮತ್ತು ಆ ವರ್ಡ್ಸ್ ಅನ್ನ ನೋಡಿದ್ರೆ ನನಗೆ ರಿವೈಸ್ ಈಸಿ ಆಗ್ಬೇಕು. ಈ ತರ ನಾನು ರಿವಿಷನ್ ಗೋಸ್ಕರ ಕೂಡ ಕೆಲವೊಂದು ಇಂಪಾರ್ಟೆಂಟ್ ನೋಟ್ಸ್ ಅನ್ನ ಮಾಡಿರ್ತಿದ್ದೆ. ಸೊ ಒಂದು ಡೀಟೇಲ್ ಲೆಂತಿ ನೋಟ್ಸ್ ಮಾಡಿರ್ತಿದ್ವಿ, ಒಂದು ಶಾರ್ಟ್ ನೋಟ್ಸ್ ರಿವಿಷನ್ ಗೋಸ್ಕರ ನೋಟ್ಸ್ ಮಾಡ್ಕೊಂಡಿರ್ತಿದ್ವಿ. ಈ ತರ ಡಿಫ್ರೆಂಟ್ ಟೈಪ್ ಆಫ್ ನೋಟ್ಸ್ ಅನ್ನ ದಯವಿಟ್ಟು ಮಾಡ್ಕೊಳ್ಳಿ. ಓಕೆ, ಸೊ ಈಗ ಸ್ನೇಹಿತರು ಏನಾದ್ರು ಪ್ರಶ್ನೆಗಳನ್ನ, ಸೊ ಡೀಟೇಲ್ ಸಿಲೆಬಸ್ ಅನ್ನ ಕೊಟ್ಟಿದ್ದೀನಿ. ಸೊ ಇದು ನೀವು ಯು ಕ್ಯಾನ್ ಈಸಿಲಿ ಆಕ್ಸೆಸ್, ಸಿಲೆಬಸ್ ಕಾಪಿ ಸಿಕ್ಕೇ ಸಿಗುತ್ತೆ. ಸೊ ಅದನ್ನ ಡಿಸ್ಕಸ್ ಮಾಡೋದು ಬೇಡ ಸಿಲೆಬಸ್ ಅನ್ನ. ಸೊ ಪ್ರಶ್ನೆಗಳನ್ನ ತೋರ್ತೀನಿ ಸ್ನೇಹಿತರೆ, ದಯವಿಟ್ಟು ವೇಟ್ ಮಾಡ್ತಾ ಇರಿ. ಸರ್ ಹೌ ಮೆನಿ ಸಬ್ಜೆಕ್ಟ್ ಯು ಸರ್ ಹೌ ಮೆನಿ ಸಬ್ಜೆಕ್ಟ್ಸ್ ವಾಂಟ್ ಟು ರೀಡ್ ಫಾರ್ ಡೇ, 1 or 2 ಸಬ್ಜೆಕ್ಟ್ಸ್ ಅಂಡ್ ಹೌ ಟು ಪ್ರಾಕ್ಟೀಸ್? ವೆರಿ ಗುಡ್ ಮಂಜುನಾಥ್ ಸರ್, ಬಹಳಷ್ಟು ಜನಕ್ಕೆ ಪ್ರಶ್ನೆ ಇರುತ್ತೆ. ಸೊ ನನ್ನ ಸಲಹೆ ಏನಂದ್ರೆ ಮಿನಿಮಮ್ 2 ಸಬ್ಜೆಕ್ಟ್ ಆದ್ರೂ ಓದ್ಕೊಳ್ಳಿ. ಓಕೆ, ಸೊ ನಿಮ್ಮ ಡೇ ಅನ್ನ ಡಿವೈಡ್ ಮಾಡ್ಕೊಳ್ಳಿ. ನಾ ಇವತ್ತು ಏನೇನ್ ಹೇಳ್ತಾ ಇದ್ದೀನಿ ನಾ ಫಾಲೋ ಮಾಡಿದ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಿಮ್ಮ ಡೇ ಅನ್ನ ಡಿವೈಡ್ ಮಾಡ್ಬಿಡಿ ಮಾರ್ನಿಂಗ್ ಪಾರ್ಟ್ ಮತ್ತೆ ಇವ್ನಿಂಗ್ ಪಾರ್ಟ್ ಅಂತ ಹೇಳಿ. ಸೊ ಮಾರ್ನಿಂಗ್ ಪಾರ್ಟ್ ದಲ್ಲಿ 2-2 ಅವರ್ಸ್ ಅಥವಾ 3-3 ಅವರ್ಸ್ ಒಂದೊಂದು ಸ್ಲಾಟ್ ಅನ್ನ ಮಾಡ್ಕೊಳ್ಳಿ. ಸೊ ಫಸ್ಟ್ 3 ಅವರ್ಸ್ ಒಂದು ಟಾಪಿಕ್ ಗೆ ಕೊಡಿ, ಅಥವಾ ಫಸ್ಟ್ 2 ಅವರ್ಸ್ ಒಂದು ಟಾಪಿಕ್. ನಾ ಇವತ್ತು ಕ್ವಾಲಿಟಿ ಓದ್ತೀನಿ, ನಿಮ್ಮ ಟಾರ್ಗೆಟ್ಸ್ ಮೊದಲೇ ಫಿಕ್ಸ್ ಇರಬೇಕು. ಓಕೆ, ಪ್ಲಾನ್ ಮಾಡಿರ್ಬೇಕು ನಾಳೆ ಏನೇನು ಓದ್ಬೇಕಂತಿದ್ದೀನಿ ಅಂತೇಳಿ ಇವತ್ತೇ ಪ್ಲಾನ್ ಮಾಡಿರ್ಬೇಕು ನೀವು ನೈಟ್ ಮಲ್ಗೋ ಮುಂದು. ಸೊ ನಾಳೆ ನಾನು ಫಸ್ಟ್ 2 ಗಂಟೆ 3 ಗಂಟೆ ಕ್ವಾಲಿಟಿ ಇಷ್ಟು ಟಾಪಿಕ್ ಅನ್ನ ಮುಗಿಸ್ಬೇಕಂತಿದ್ದೀನಿ. ಸೊ ಅಷ್ಟು ಟಾಪಿಕ್ಸ್ ಅನ್ನ ಮುಗಿಸ್ಕೊಳ್ಳಿ. ನಂತರ ಒಂದು ಬ್ರೇಕ್ ಅನ್ನ ತಗೊಳ್ಳಿ, ಟೀ ಬ್ರೇಕ್ ಆಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಬ್ರೇಕ್ ಅಥವಾ ಲಂಚ್ ಬ್ರೇಕ್, ಒಂದು ಬ್ರೇಕ್ ಅನ್ನ ತಗೊಳ್ಳಿ. ಅದರ ನಂತರ ಮತ್ತೆ ಒಂದು 2-3 ಅವರ್ಸ್ ಬೇರೆ ಇಶ್ಯೂ ಕೊಡಿ, ಸಾಕು. ಕ್ವಾಲಿಟಿ ಏನ್ ಓದಿದಿರಾ, ಓದಿಂದ ಸುಮ್ನೆ ನೆಕ್ಸ್ಟ್ ಹೋಗೋದಲ್ಲ. ಏನು 3 ಗಂಟೆನ ಓದ್ಬೇಕಂತ ಇದೀನಿ ಅಂದ್ರೆ 2.5 ಗಂಟೆ ಮಾತ್ರ ನಾವು ಓದ್ಬೇಕು, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಾನು 3 ಗಂಟೆ ಒಂದು ವಿಷಯನ ಓದ್ಬೇಕಂತ ಇದೀನಿ ಅಂದ್ರೆ 2.5 ಗಂಟೆ ಮಾತ್ರ ಓದ್ಬೇಕು, ಮಿಕ್ಕಿಳಿದ 1/2 ಗಂಟೆನ ಈ 2.5 ಗಂಟೆಯಲ್ಲಿ ಏನ್ ಓದಿದೀನಿ ಅದನ್ನ ಕಣ್ಣು ಮುಚ್ಚಿ ಬುಕ್ ಮುಚ್ಚಿ ರಿವೈಸ್ ಮಾಡ್ಕೋಬೇಕು. ಈಗ 2.5 ಗಂಟೆ ಓದಿದ್ ನನ್ಗೆ ಎಲ್ಲ ನೆನಪಿದೆಯಾ, ಹಾಗೆ ರಿವೈಸ್ ಮಾಡ್ಕೊಂಡು ಎದ್ದು ಹೋಗ್ಬೇಕು. ಮುಂದೆ ನಾ ಇನ್ನೇನ್ ನಾಳೆ ಮಾಡ್ತೀನಿ ಅಂದ್ರೆ ಮರ್ತು ಹೋಗ್ಬಿಟ್ಟಿರ್ತೀರ, ಅದೇ ರಿವೈಸ್ ಮಾಡಿ ಎದ್ದು ಹೋದ್ರೆ ನೆನ್ಪುಳಿಯುತ್ತೆ ಅದು. ಸೊ ಏನೀಗ 2.5 ಗಂಟೆ ಓದಿದೀರಾ ಅದನ್ನೇ ನೆಕ್ಸ್ಟ್ 1/2 ಅವರ್ ದಲ್ಲಿ ರಿವೈಸ್ ಮಾಡ್ಬಿಟ್ಟು ನೋಟ್ಸ್ ಮಾಡ್ಕೊಂಡು ಜಿಸ್ಟ್ ಮಾಡ್ಕೊಂಡು ಎದ್ದು ಹೋಗ್ಬೇಕು. ಸೊ 2 ನೋಟ್ಸ್ 2 ಸಬ್ಜೆಕ್ಟ್ ಅನ್ನ ಇಟ್ಕೋಬೇಕು, ಸಾಯಂಕಾಲ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಇಟ್ಕೊಳ್ಳೇಬೇಕು. ಓಕೆ, ಯಾವ್ದು ನಿಮ್ಮ ಐಚ್ಛಿಕ ವಿಷಯ ಇರುತ್ತೆ, ಬಹಳ ಮಹತ್ವ ಇರುತ್ತೆ. ಹಾಫ್ ಡೇ ನಾನು ಕಂಪ್ಲೀಟ್ ನನ್ನ ಜಾಗ್ರಫಿ ಕೊಡ್ತಿದ್ದೆ, ಯಾಕಂದ್ರೆ ಅದು ನನ್ನ ಪ್ರಿಲಿಮ್ಸ್ ಗೂ ಹೆಲ್ಪ್ ಆಗ್ತಿತ್ತು, ಜನರಲ್ ಸ್ಟಡೀಸ್ ಮೀನ್ಸ್ ಗೂ ಹೆಲ್ಪ್ ಆಗ್ತಿತ್ತು, ನಮ್ಮ ಆಪ್ಷನಲ್ ಗೂ ಹೆಲ್ಪ್ ಆಗ್ತಿತ್ತು. ಬಹಳಷ್ಟು ಓವರ್ ಇದೆ, ಅದು ಓವರ್ ಲ್ಯಾಪ್ ಆಗುತ್ತೆ ಅದು. ಸೊ ಮತ್ತೆ ಎಸ್ಎ ಕೂಡ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ತರ ನಿಮ್ಮ ಡೇ ಅನ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ಯಾವ ತರ ನೀವು ಮೀನ್ಸ್ ಗೆ ಸಾರಿ ಆಪ್ಷನಲ್ ಟೈಮ್ ಕೊಡ್ಬೇಕಂತಿದ್ದೀರಾ, ಪ್ರಿಲಿಮ್ಸ್ ಮತ್ತು ಮೀನ್ಸ್ ಗೆ ಯಾವ ತರ ಟೈಮ್ ಕೊಡ್ಬೇಕಂತಿದ್ದೀರಾ. ನನ್ನ ಸಲಹೆ ಒಂದೇ ಸಬ್ಜೆಕ್ಟ್ ಅನ್ನ ಓದ್ಬಿಡಿ, ಅದು ನಿಮ್ಮ ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ವಿದ್ಯಾರ್ಥಿಗಳು ಯಾವ ತರ ಇರ್ತಾರೆ ಅಂದ್ರೆ ಕ್ವಾಲಿಟಿ ತಗೊಂಡಿದ್ದೀನಿ 10 ದಿನದಲ್ಲಿ ಕ್ವಾಲಿಟಿ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಇರ್ತಾರೆ. ಅವ್ರದ್ದು ರೀಡಿಂಗ್ ಮೆಥಡ್ ಆತರ ಇರುತ್ತೆ, ಅವ್ರಿಗೆ ಅದು ಒಳ್ಳೇದಾಗುತ್ತೆ. ಸೊ ನಿಮ್ದು ಆತರ ಇದ್ರೆ ಡೆಫಿನೆಟ್ಲಿ ಆತರನು ಮಾಡ್ಬೋದು. ಸರ್ ನನಗೆ ಒಂದೇ ಕಂಟಿನ್ಯೂಸ್ ಓದಕ್ ಆಗಲ್ಲ ಅಂದ್ರೆ ಮಿನಿಮಮ್ 2 ಆದ್ರೂ ಓದಿ, ಜಾಸ್ತಿ ಓದಕ್ ಹೋಗ್ಬೇಡಿ. ಎಲ್ಲ ಒಂದೊಂದ್ ಚಾಪ್ಟರ್ ಓದ್ತೀನಿ ನಾನು, ಹಿಸ್ಟ್ರಿ ಪಾಲಿಟಿ ಜಾಗ್ರಫಿ ಎಕನಾಮಿನ ಈ ತರ ಮಾಡ್ಬೇಡಿ, ಕನ್ಫ್ಯೂಸ್ ಇಡೋದು ಹೋಗುತ್ತೆ. ಸೊ 2 ಸಬ್ಜೆಕ್ಟ್, 2.5 ಗಂಟೆಗೆ ಅಥವಾ 3-3 ಗಂಟೆಗೆ 2 ಸಬ್ಜೆಕ್ಟ್ ಓದ್ಬೇಕು, ಮತ್ತೆ ಹಾಫ್ ಡೇ ಅನ್ನ ಆಪ್ಷನಲ್ ಇಡಬೇಕು. ಈ ತರ ಪ್ರಿಪರೇಷನ್ಸ್ ಎಲ್ಲ ಮಾಡಿ. ಸಂತೋಷ್ ಕುಮಾರ್ ಸರ್, ಹಿಸ್ಟ್ರಿಗೆ ತಮಿಳ್ನಾಡು ಬುಕ್ ಮಸ್ತ್ ಇದೆ ಸರ್, ಆದ್ರೆ ಅದು ಜಾಸ್ತಿ UPSC ಗೊತ್ತಾ ಇದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, KPSC ಗೂ ಹೆಲ್ಪ್ ಆಗುತ್ತೆ. ಬಟ್ ಇಷ್ಟು ಮೆಟೀರಿಯಲ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಏನು ನಮ್ಮ ನಿತಿನ್ ಸಿಂಗ್ ಅನ್ನೇ ಪುಸ್ತಕ ಓದ್ತೀವಲ್ಲ, ದಟ್ ಈಸ್ ಮೋರ್ ದನ್ ಸಫಿಷಿಯಂಟ್ ಸರ್. ಬಟ್ ನೀವು ತಮಿಳ್ನಾಡು ಬುಕ್ ಅನ್ನು ಓದಿದ್ರೆ ದಟ್ ಈಸ್ ಆಲ್ಸೋ ಗುಡ್, ಯಾವ್ದಾದ್ರು ಒಂದು ಓದಿ. ಓಕೆ, ಶರತ್ ಸರ್ ಟೆಸ್ಟ್ ಸೀರೀಸ್ ನೋಡಿ. ಸೊ ಯಾವ ತರ ನೀವು ಮೇನ್ಸ್ ಕೇಳ್ತಿದ್ದೀರಾ, ಪ್ರಿಲಿಮ್ಸ್ ಕೇಳ್ತಿದ್ದೀರಾ, ಶರತ್ ಸರ್ ಟೆಸ್ಟ್ ಸೀರೀಸ್ ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ಸೊ ಚೈತ್ರ ಮ್ಯಾಮ್, ಐ ಥಿಂಕ್ ಸೊ ನಿಮ್ ಆನ್ಸರ್ ಕೂಡ ಹೇಳಿದೀನಿ, ಟೈಮ್ ಟೇಬಲ್ ಮತ್ತೆ 1 ಸಬ್ಜೆಕ್ಟ್ ತಗೋಬೇಕಾ 2 ಸಬ್ಜೆಕ್ಟ್ ತಗೋಬೇಕಾ ಅಂತ ಹೇಳಿ. ಸುನಿಲ್ ದತ್ತ ಸರ್, PSI ಆಗಿರ್ಲಿ ಯಾವ್ದೇ ಆಗಿರ್ಲಿ ಸರ್, ಐ ವಿಲ್ ನಾಟ್ ಬಿ ಇನ್ ದ ರೈಟ್ ಪೊಸಿಷನ್ ಸರ್, PSI ನನಗೆ ಸಿಲೆಬಸ್ ಕೂಡ ಗೊತ್ತಿಲ್ಲ ಏನಿದೆ ಅಂತ ಹೇಳಿ. ಸೊ ಮುಖ್ಯವಾಗಿ ನಾನು KS ಪ್ರಿಲಿಮ್ಸ್ ಮತ್ತು ಮೇನ್ಸ್ ಬಗ್ಗೆ ಸಲಹೆನ ಕೊಡ್ಬೋದು. ಬಟ್ ನನ್ನ ಅಂದಾಜಿಗೆ ಎಲ್ಲೇ ಯಾವ್ದೇ ಇರ್ಲಿ ನೀವು ಸೋರ್ಸ್ ಇದೇ ಇರುತ್ತೆ, ಬಟ್ ಟೈಪ್ ಆಫ್ ಕ್ವಶನ್ಸ್ ಬೇರೆ ಆಗುತ್ತೆ. ಸೊ PSI ಅಂದ್ರೆ ಸ್ವಲ್ಪ ಅಲ್ಲಿ ಫ್ಯಾಕ್ಚುಯಲ್ ಪಾಯಿಂಟ್ಸ್ ಅನ್ನ ಬಹಳ ಕೇಳ್ಬೋದು. ಸೊ ನೀವು ಇದೇ NCERTs ಅನ್ನ ಓದ್ಬೇಕಾದ್ರೆ, ಟೆಕ್ಸ್ಟ್ ಬುಕ್ಸ್ ಅನ್ನ ಓದ್ಬೇಕಾದ್ರೆ ಸ್ವಲ್ಪ ಫ್ಯಾಕ್ಚುಯಲ್ ಪಾಯಿಂಟ್ಸ್ಗೆ ಜಾಸ್ತಿ
ಬುಕ್ಸ್ ಅದೇ ಇರುತ್ತೆ, ಅದೇ ಜಾಗ್ರಫಿಯನ್ನ ಓದ್ಬೇಕು, ಅದೇ ಬೆಟ್ಟ ಗುಡ್ಡಗಳನ್ನ ಓದ್ಬೇಕು, ಅದೇ ನದಿಗಳನ್ನ ಓದ್ಬೇಕು. ಒಂದೊಂದು ಪ್ರಶ್ನೆ ಒಂದೊಂದು ಪರೀಕ್ಷೆಯಲ್ಲಿ ಅನಾಲಿಟಿಕಲ್ ಕೇಳ್ತಾರೆ, ಒಂದೊಂದು ಪರೀಕ್ಷೆಯಲ್ಲಿ ಫ್ಯಾಕ್ಚುಯಲ್ ಕೇಳ್ತಾರೆ. ಸೊ ಆ ಪರೀಕ್ಷೆ ತಕ್ಕ ಹಾಗೆ ಪ್ರಿಪರೇಷನ್ಸ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ, ಸೊ ಜಯನ್ ಸರ್ ನಿಮ್ಮ ಪ್ರಶ್ನೆಗೆ ಬರೋದಾದ್ರೆ, ಯಾವ ತರ ನೋಟ್ಸ್ ಮಾಡ್ಕೊಂಡಿದ್ದೆ ಇಲ್ಲಿದೆ ನೋಡಿ ಸರ್. ಈಗ ಉದಾಹರಣೆಗೆ ಇದು ನನ್ನ ಫಸ್ಟ್ ಟಾಪಿಕ್ ಇದೆ, ಹೌದಾ? ನಮ್ಮ ಕಲ್ಚರಲ್, ಇದು ಜನರಲ್ ಸ್ಟಡೀಸ್ ಫಸ್ಟ್ ಪೇಪರ್ ನೋಡಿ, ಹಿಸ್ಟ್ರಿ ಅಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್ ಆರ್ ಚಾಪ್ಟರ್ ಇದೆ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ಏನಾಯ್ತು ಇದಕ್ಕೆ, ಆರ್ ಚಾಪ್ಟರ್ ಇದೆ ಅಂತ ಕೊಟ್ಟಿದ್ದಾರೆ. ಒಂದನೇ ಟಾಪಿಕ್ ನೋಡಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಏನ್ ಹೇಳಿದಾನೆ ಅದರ ಬಗ್ಗೆ ನೋಡಪ್ಪ. ನಿನ್ಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಡಿಸ್ಟಿಂಕ್ಷನ್ ಗೊತ್ತಿರ್ಬೇಕು ನಿನ್ಗೆ. ಎದರ್ ಡಿಸ್ಟಿಂಕ್ಷನ್ ಅಂದ್ರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತು ವೇದಿಕ್ ಸಿವಿಲೈಸೇಷನ್ ಏನೇನು ಡಿಫ್ರೆನ್ಸಿಯೇಷನ್ ಇದೆ ಅಥವಾ ಸಿಮಿಲಾರಿಟೀಸ್ ಇದೆ, ಆ ಡಿಸ್ಟಿಂಕ್ಷನ್ ಅನ್ನ ದಯವಿಟ್ಟು ಓದ್ಕೊಂಡಿರು ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ, ಇಲ್ಲಿ ಕಟ್ಟಿದ್ದು. ಓಕೆ, ನಂದೇನಿತ್ತಂದ್ರೆ ನೋಟ್ಸ್, ನಾನು ಪ್ರತಿ ಚಾಪ್ಟರ್ದು ನೋಟ್ಸ್ ಮಾಡ್ತಿದ್ದೆ, ಪ್ರತಿ ಬುಕ್ ನೋಟ್ಸ್ ಮಾಡ್ತೀನಿ ನಾನು, ಪ್ರತಿ ಟಾಪಿಕ್. ಸೊ ನಾ ಏನ್ ಮಾಡ್ತಿದ್ದೆ, ಈ ಟಾಪಿಕ್ ಅನ್ನ ತಗೋತಿದ್ದೆ, ಈ ಫಸ್ಟ್ ಟಾಪಿಕ್. ಇವತ್ತಿನ ನನ್ನ ಟಾರ್ಗೆಟ್ ಈ ಚಾಪ್ಟರ್ ಅನ್ನ ನೋಟ್ಸ್ ಮುಗಿಸ್ಬೇಕು, ನಾನು 3 ಗಂಟೆ ಟೈಮ್ ಕೊಟ್ಟಿದ್ದೀನಿ ಈ ನೋಟ್ಸ್ ಅನ್ನ ಮುಗಿಸ್ಬೇಕು. ಸೊ ಫಸ್ಟ್ ನಂದು ಏನಿತ್ತಂದ್ರೆ ಸಿಲೆಬಸ್ ಅಂತ ಬರ್ಕೊಂಡು, ಪಾಯಿಂಟ್ ಒನ್ ಇಂಡಸ್ ವರ್ಸಸ್ ವೇದಿಕ್ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಎವಲ್ಯೂಷನ್ ಆಫ್ ವರ್ಣ ಅಂಡ್ ಜಾತಿ, ಎವಲ್ಯೂಷನ್ ಆಫ್ ವರ್ಣ ಅಂಡ್ ಜಾತಿ ಸಿಸ್ಟಮ್, ಕಾಸ್ಟ್ ಸಿಸ್ಟಮ್ ಇದನ್ನ ಬರ್ಕೋತಿದ್ದೆ. ದೆನ್ ಥರ್ಡ್ ಟಾಪಿಕ್ ಏನಿದೆ, ರಿಲಿಜಿಯಸ್ ಕಂಡೀಷನ್ಸ್, ಆಮೇಲೆ ಎಮರ್ಜೆನ್ಸ್ ಆಫ್ ರಿಲಿಜನ್, ಯಾಕೆ ಬಂದಪ್ಪ ರಿಲಿಜಿಯಸ್ ಮೂವ್ಮೆಂಟ್ಸ್. ಈ 3 ಟಾಪಿಕ್ ಆದ್ರೆ ನನ್ನ 1ನೇ ಟಾಪಿಕ್ ಮುಗೀತು, ಹೌದಾ? ಸೊ ಇವತ್ತಿನ ದಿನ ನಾನು 5 ಗಂಟೆ ಟೈಮ್ ಕೊಡ್ತೀನೋ, 6 ಗಂಟೆ ಟೈಮ್ ಕೊಡ್ತೀನೋ, ಈ 6 ತಾಸದಲ್ಲಿ ನಾನು ಇವಿಷ್ಟು ನೋಟ್ಸ್ ಮಾಡ್ಬೇಕು. ಸೊ ಹೋಗಿ ಸ್ಟಾರ್ಟ್ ಮಾಡಿ, ಫಸ್ಟ್ ಟಾಪಿಕ್ ಬನ್ನಿ. ಏನ್ ಕೇಳಿದ ನಾನು, ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ಸಿವಿಲೈಸೇಷನ್ ಮತ್ತು ವೇದಿಕ್ ಸಿವಿಲೈಸೇಷನ್. ಸೊ ಫಸ್ಟ್ ಏನ್ ಮಾಡ್ತಿದ್ದೆ ನಾನು, ಇಂಡಸ್ ಸಿವಿಲೈಸೇಷನ್ ಅಂದ್ರೆ ಏನು ಸಂಪೂರ್ಣವಾಗಿ ಓದ್ತಾ ಇದ್ದೆ. ಓಕೆ, ನಮ್ಮ ನಿತಿನ್ ಸಿಂಗಾನೆ ಸರ್ ಪುಸ್ತಕದಲ್ಲಿ ಫಸ್ಟ್ ಚಾಪ್ಟರ್ ಇದೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಹರಪ್ಪನ್ ಸಿವಿಲೈಸೇಷನ್. ಸೊ ಸಂಪೂರ್ಣ ಡೀಟೇಲ್ ಆಗಿ ಓದುದು, ಏನೆಲ್ಲ ಇದೆ. ಸೊ ಪ್ರಶ್ನೆ ಬೇಕಂದ್ರೆ ಅವ್ನು ಇದನ್ನ ಓದ್ಬೇಕಾದ್ರೆ ಪ್ರಶ್ನೆ ಏನೇನ್ ಬರ್ಬೋದು ಯೋಚನೆ ಮಾಡ್ಬೇಕು ನೀವು. ಸೊ ಬೇಕಂದ್ರೆ ಅವ್ನು ಕೇವಲ ಇಷ್ಟರ ಮೇಲೇನೆ ಪ್ರಶ್ನೆ ಕೇಳ್ಬೋದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅವರ ಆಕ್ಯುಪೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಮಾರಾಯ. ಸೊ ಆಕ್ಯುಪೇಷನ್ ಏನಿದೆ, ಅವರು ಅಗ್ರಿಕಲ್ಚರ್ಗೆ ಏನ್ ಮಹತ್ವ ಕೊಟ್ಟಿದ್ರು, ಟ್ರೇಡಿಂಗ್ ಏನ್ ಮಹತ್ವ ಕೊಟ್ಟಿದ್ರು, ಸೊ ಅವರು ಯಾವ ತರ ಟ್ರೇಡ್ ಮಾಡ್ತಾ ಇದ್ರು, ಸೀಲ್ಸ್ ಯಾವ ತರ ಬಳಸ್ತಾ ಇದ್ರು, ಇದ್ರ ಬಗ್ಗೆ ಫುಲ್ ಡೀಟೇಲ್ ಓದೋದು ನೋಟ್ಸ್ ಅನ್ನ. ಸಂಪೂರ್ಣ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅನ್ನ ಓದಿ ಸಂಪೂರ್ಣ ನೋಟ್ಸ್ ಇರುತ್ತೆ ನನ್ನ ಕಡೆ, ಅದ್ರ ಮೇಲೆ ಈಗ ಇಂಡಿವಿಜುವಲ್ ಪಾಯಿಂಟ್ಸ್ ನಾವು ಕೇಳ್ಬೋದು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎದಕ್ಕೆ ಮಹತ್ವ ಇದೆ, ಅರ್ಬನೈಸೇಷನ್ ಮಹತ್ವ ಇದೆ. ಸೊ ಅಷ್ಟೇ ಪ್ರಶ್ನೆ ಕೇಳ್ಬೋದು ಬೇಕಾದ್ರೆ ಅವನು, ಯಾವ ತರ ಇಲ್ಲಿ ಅರ್ಬನೈಸೇಷನ್ ಗೆ ಮಹತ್ವ ಕೊಟ್ಟಿದ್ರು, ಯಾವ ತರ ಇಲ್ಲಿ ಹೌಸಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು, ಗ್ರೇಟ್ ಬಾತ್ ಅಂದ್ರೆ ಏನು, ಅವನ್ನೆಲ್ಲ ಕೇಳ್ಬೋದು. ಸೊ ಅದ್ರ ಬಗ್ಗೆ ನಾನು ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿದ್ದೆ. ಇದು ಕೇವಲ ಅರ್ಬನೈಸೇಷನ್ ಗೆ ಏನ್ ಮಹತ್ವ ಕೊಟ್ಟಿದ್ರೆ, ಅಂದ್ರೆ ಏನೇನ್ ಬರಿಬೇಕು ನಾನು, ಡಬಲ್ ಸ್ಟೋರಿ ಬಿಲ್ಡಿಂಗ್ಸ್ ಇದ್ದು ಇಲ್ಲಿ, ಇವರ ರೋಡ್ಸ್ ಎಲ್ಲ ರೆಕ್ಟಾಂಗ್ಯುಲರ್ ಪ್ಯಾಟರ್ನ್ ರೋಲ್ಸ್ ಇದ್ದು, ಸಿವೇಜ್ ಗೋಸ್ಕರ ಮ್ಯಾನ್ ಹೋಲ್ಸ್ ಅನ್ನ ಇವ್ರು ರೆಡಿ ಮಾಡಿದ್ರು, ಅಲ್ಲೇನೆ ನಾನು ನೋಟ್ಸ್ ಮಾಡ್ಕೊಂಡ್ ಬಿಡುದು. ನೀವೇ ಇದು ಯಾವಾಗ ಬರುತ್ತೆ, ನೀವೇ ನಿಮಗೆ ಪ್ರಶ್ನೆ ಹಾಕೋಬೇಕು. ಸೊ ನಂದು ಇಲ್ಲಿ ನೋಡಿ, ಇಡೀ ಸಿಲೆಬಸ್ ಅನ್ನ ಇಟ್ಕೊಂಡಿಲ್ಲ, ಒಂದು ಟಾಪಿಕ್ ಅನ್ನ ನಾನು ಕಣ್ ಮುಂದೆ ಇಟ್ಕೊಂಡಿದೀನಿ, ಏನ್ ಬರ್ಬೋದು ಓದ್ತೀನಿ ನಾ. ಮೊದ್ಲು ಸರ್ ನನಗೆ ಏನು ಗೊತ್ತೇ ಇಲ್ಲ ಅದ್ರ ಬಗ್ಗೆ, ಎಸ್ ಗೊತ್ತಿರಲ್ಲ, ಯಾಕಂದ್ರೆ ಮೊದ್ಲು ಅದನ್ನ ಓದಿ. ಅದಕ್ಕೆ ಹೇಳಿದ್ದು ಫಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಏನು ಸಂಪೂರ್ಣವಾಗಿ ಓದೋದು, ನಂತರ ಎಸ್ ಇದ್ರ ಮೇಲೆ ಏನೇನ್ ಪ್ರಶ್ನೆ ಬರ್ಬೋದು ನೀವೇ ಕ್ವಶನ್ ಕೇಳ್ಕೊಂಡು ಅದ್ರ ತಕ್ಕೆ ನೋಟ್ಸ್ ಅನ್ನ ಮಾಡ್ತಾ ಹೋಗುದು. ಅದೇ ಸೇಮ್ ವೇದಿಕ್ ಸಿವಿಲೈಸೇಷನ್ ಬಂದ್ರೆ ನೀವು ಓದಾಗಲ್ಲಿ ಗೊತ್ತಾಗುತ್ತೆ, ವೇದಿಕ್ ಸಿವಿಲೈಸೇಷನ್ ವಿಮೆನ್ ಗೆ ಯಾವ ತರ ರೆಸ್ಪೆಕ್ಟ್ ಕೊಟ್ಟಿದ್ರು. ಅದು ವೇದಿಕ್ ಸಿವಿಲೈಸೇಷನ್ ದಲ್ಲಿ 2 ಬರುತ್ತೆ, ಅರ್ಲಿ ವೇದಿಕ್ ಲೇಟರ್ ವೇದಿಕ್ ಅಂತೇಳಿ. ಅಲ್ಲಿ ವಿಮೆನ್ ಗೆ ಮಹತ್ವ ಕೊಟ್ಟಿದ್ದು ಚೇಂಜ್ ಆಗಿದೆ. ಅರ್ಲಿ ವೇದಿಕ್ ದಲ್ಲಿ ವಿಮೆನ್ ಗೆ ಒಂದು ಬೇರೆ ಸ್ಟೇಟಸ್ ಇತ್ತು ಸೊಸೈಟಿಯಲ್ಲಿ, ಲೇಟರ್ ವೇದಿಕ್ ದಲ್ಲಿ ವಿಮೆನ್ ಗೆ ಬೇರೆ ಸೊಸೈಟಲ್ ಸ್ಟೇಟಸ್ ಬರುತ್ತೆ. ಯಾಕೆ ಬಂತು ಅಂತ ಕಾರಣ ಕೊಟ್ಟಿದ್ದಾನೆ ಇವನು. ಸೊ ಹಾಗಾದ್ರೆ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ, ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಸೊ ಆ ಕಾರಣವನ್ನು ಮಿನಿಮಮ್ ಒಂದು 6-7 ಕಾರಣಗಳನ್ನ ನೋಟ್ ಡೌನ್ ಮಾಡ್ಕೋಬೇಕು. ವೇದಿಕ್ ಸಿವಿಲೈಸೇಷನ್ ದಲ್ಲಿ ಯಾವ ತರ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಇತ್ತು, ಏನೇನ್ ರಿಲಿಜನ್ಸ್ ಇತ್ತು ಅಲ್ಲಿ, ಅಲ್ಲಿ ಆಕ್ಯುಪೇಷನ್ ಏನಿತ್ತು ಜನರದ್ದು, ಇದನ್ನ ನೋಡ್ಕೋಬೇಕು. ಸೊ 2 ಓದಿದೆ ನಾನು, ಅವನ್ ಏನಾದ್ರೂ ಬೇಕಾದ್ರೆ ಮನಸ್ ಮಾಡಿ. ಇಂಡಸ್ ಮೇಲೇನೆ ಕೇಳಿದ್ರೆ ನನಗೆ ಎಲ್ಲಾ ಕ್ವಶನ್ಸ್ ಗೊತ್ತಿದೆ, ಟಾಪಿಕ್ಸ್ ಗೊತ್ತಿದೆ. ವೇದಿಕ್ ಮೇಲೇನೆ ಕೇಳಿದ್ರೆ ಎಲ್ಲಾ ಕ್ವಶನ್ಸ್ ಗೊತ್ತಿದೆ, ಟಾಪಿಕ್ಸ್ ಗೊತ್ತಿದೆ. ಲಾಸ್ಟ್ ಗೆ ಬರೋಣ ಸಿಲೆಬಸ್ ಏನಿದೆ. ಸಿಲೆಬಸ್ ಏನ್ ಕೇಳಿದಾನೆ, ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ಅಂಡ್ ವೇದಿಕ್ ಕೇಳಿದಾನೆ. ಇದ್ರ ಮೇಲೆ ನೋಟ್ಸ್ ಮಾಡ್ಕೊಳ್ಳೋಣ. ನಾನು ಲಾಸ್ಟ್ ಡಿಸ್ಟಿಂಕ್ಷನ್ ಅಂತ ಕೇಳಿದಾನ ಅಂತ ಕೂಡ ಒಂದು ಟೇಬಲ್ ಹಾಕ್ಬೇಕು. ಈ ಸೈಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬರ್ಕೋಬೇಕು, ಈ ಸೈಡ್ ವೇದಿಕ್ ಬರಿಬೇಕು. ಎಲ್ಲಾ ಡಿಸ್ಟಿಂಕ್ಷನ್ ಬರಿಬೇಕು ಮೊದಲು, ಇದು ಯಾವ ಟೈಮ್ದಲ್ಲಿ ಇದಿತ್ತು, ನಂತರ ವೇದಿಕ್ ಯಾವ ಟೈಮ್ದಲ್ಲಿ ಇತ್ತು, ಇದು ಯಾವ ಲೊಕೇಶನ್ ದಲ್ಲಿ ಇದನ್ನ ಕಂಡು ಬಂದಿತ್ತು, ಇದು ಯಾವ ಲೊಕೇಶನ್ ದಲ್ಲಿ ಕಂಡು ಬಂದಿತ್ತು, ಇಲ್ಲಿ ಆಕ್ಯುಪೇಷನ್ ಏನಿತ್ತು, ಇಲ್ಲಿ ಆಕ್ಯುಪೇಷನ್ ಏನಿತ್ತು, ಇಲ್ಲಿ ರಿಲಿಜನ್ ಏನಿತ್ತು, ಇಲ್ಲಿ ರಿಲಿಜನ್ ಏನಿತ್ತು, ಈ ತರ ಒಂದು 15-20 ಮಾಡ್ಕೋಬೇಕು. ಈ ತರ ಪ್ರತಿ ಟಾಪಿಕ್ ನೋಡಿ, ಕೇವಲ ಒಂದು ವರ್ಡ್ ಕೊಟ್ಟಿದ್ದ ನಾನು, ಡಿಸ್ಟಿಂಕ್ಷನ್ ಅಂದ್ರೆ ಒಂದೇ ಸೆಂಟೆನ್ಸ್, ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ವ್ಯಾಲಿ ಅಂಡ್ ವೇದಿಕ್ ಸಿವಿಲೈಸೇಷನ್. ಬಟ್ ನಾ ಇದನ್ನ 360 ಡಿಗ್ರಿಯಲ್ಲಿ ಕವರ್ ಮಾಡ್ಕೊಂಡಿದ್ದೆ, ಸಂಪೂರ್ಣ ಇಂಡಸ್ ವ್ಯಾಲಿ ಬಗ್ಗೆ ಕವರ್ ಮಾಡ್ಕೊಂಡಿದ್ದೆ. ಮತ್ ನನ್ನ ನೋಟ್ಸ್ ದಲ್ಲಿನೇ ತೆಳಗೆ ಲೈಕ್ಲಿ ಕ್ವಶನ್ಸ್ ಫಾರ್ 2020 ನಾ ಬರಿಬೇಕಾದ್ರೆ 2017 ಇತ್ತು, ಈಗ ನೀವು ಬರಿಬೇಕಾದ್ರೆ 2020. ಸೊ ನೀವೇ ಹಾಕೋರಿ ನನ್ನ ಪ್ರಕಾರ ಲೈಕ್ಲಿ ಕ್ವಶನ್ಸ್ ಏನಪ್ಪ ಈ ಟಾಪಿಕ್ ಮೇಲೆ.
ಇವೆಲ್ಲ ಬರೋ ಸಾಧ್ಯತೆ ಇದೆ ಅಂತ ಹೇಳಿ ನೀವೇ ನಿಮ್ ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಕೊಳ್ಳಿ. ಓಕೆ, ಸೊ ಈ ತರ ಪ್ರಿಪೇರ್ ಮಾಡ್ತಾ ಪ್ರತಿ ಟಾಪಿಕ್ ಅನ್ನ ಓದ್ಬೇಕಾಗತ್ತೆ. ಸೊ ಈ ತರ ಮಾಡಿದ್ರಿ, ಈ ಟೈಮ್ ನಮ್ಮ ಜನರಲ್ ಸ್ಟಡೀಸ್ ಫಸ್ಟ್ ಕ್ವಶನ್ ಏನಿತ್ತು, ಇದೇ ಇತ್ತು ಕ್ವಶನ್, ಹೈಲೈಟ್ ಆರ್ ಎಕ್ಸ್ಪ್ಲೇನ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವೇದಿಕ್ ಸಿವಿಲೈಸೇಷನ್. ನೋಟ್ಸ್ ಮಾಡಿದೀನಿ, ನೀಟಾಗಿ ಟೇಬಲ್ ಹಾಕಿದೀನಿ, ಇಂಟ್ರೊಡಕ್ಷನ್ ಬರಿ, ಮೊದಲು ಸಿವಿಲೈಸೇಷನ್ ಅಂದ್ರೆ ಏನಂತ ಹೇಳಿ ಇಂಟ್ರೊಡಕ್ಷನ್ ಬರಿ. ಸೊ ಯಾವ್ದೇ ಸಂದರ್ಭದಲ್ಲಿ ಯಾವ ಸಿವಿಲೈಸೇಷನ್ ಭಾರತ ಕಂಡಿದೆ ಅಂತ ಹೇಳಿ ಬರೀರಿ. ಕ್ವಶನ್ ಗೆ ಬರ್ರಿ, ಈಗ ಡೈರೆಕ್ಟ್ ವಿತ್ ದಿ ಕ್ವಶನ್, ನಿಮ್ಮ ಬಾಡಿಯಲ್ಲಿ ಡಿಫ್ರೆನ್ಸ್ ಕೇಳಿದಾರೆ, ನೀಟಾಗಿ ಟೇಬಲ್ ನೀವು ಪ್ರಿಪೇರ್ ಮಾಡ್ಕೊಂಡಿದ್ರ, ಆ ಟೇಬಲ್ ಅನ್ನ ಬರೀರಿ. ಫೈನಲಿ ಕನ್ಕ್ಲೂಷನ್ ಅನ್ನ ಬರೀರಿ, ಯಾವ ತರ ಇಂಡಸ್ ವ್ಯಾಲಿ ಮತ್ತೆ ವೇದಿಕ್ ಸಿವಿಲೈಸೇಷನ್ ಎರಡು ಡಿಗ್ರೇಡ್ ಆದ್ವಪ್ಪ, ಯಾಕೆ ಅಂತ್ಯ ಅದು ಇವು ಎರಡು ಸಿವಿಲೈಸೇಷನ್ ಅಂತ ಹೇಳಿ ಬರದ್ ಬಿಡಿ, ಮುಗಿಸೋಯ್ತು. ಸೊ ಮೊದಲೇ ನಿಮ್ದೆಲ್ಲ ನೋಟ್ಸ್ ರೆಡಿ ಇತ್ತು. ಸೊ ಅದೇ ಹೇಳಿದೀನಿ ನಂದೆಲ್ಲ ಸ್ನೇಹಿತರಿಗೆ, ಇನ್ನೂ ಎರಡ್ ಅಟೆಂಪ್ಟ್ ಮಿನಿಮಮ್, ಕಮ್ ಸೆ ಕಮ್ ಅಂದ್ರು ಎರಡ್ ಅಟೆಂಪ್ಟ್ ಕೆ ಪಿ ಎಸ್ ಸಿ ದವರು ಇನ್ನು ಸಿಲೆಬಸ್ ಕವರ್ ಮಾಡಕ್ಕೆ ಒದ್ದಾಡ್ತಾರವರು. ಅಷ್ಟು ವಾಸ್ಟ್ ಸಿಲೆಬಸ್ ಇದೆ, ಕೇವಲ ಸಿಲೆಬಸ್ ಮೇಲೇನೆ ನಾ ಪ್ರಶ್ನೆ ಕೇಳ್ಕೊಂತ ಹೋದ್ರೆ ಇನ್ನೂ ಎರಡ್ ಅಟೆಂಪ್ಟ್ ಅವರು ಕೇವಲ ಸಿಲೆಬಸ್ ಬಿಟ್ಟು ಹೊರಗಡೆ ಹೋಗೋದಿಲ್ಲ, ಕೇವಲ ಸಿಲೆಬಸ್ ಮೇಲೇನೆ ಪ್ರಶ್ನೆ ಕೇಳ್ತಾರೆ. ಉದಾಹರಣೆಗೆ ಇವೆಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್ ಇದಾವೆ, ಇನ್ನು ಮಟ್ಟ ಕೆ ಪಿ ಎಸ್ ಸಿ ಇದ್ರ ಮೇಲೆ ಪ್ರಶ್ನೆಯನ್ನ ಕೇಳಿರಲಿಲ್ಲ. ಸೊ ಈ ಮುಂದಿನ ಅಟೆಂಪ್ಟ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆ ಬರೋ ಸಾಧ್ಯತೆ ಬಹಳ ಇದೆ, ಬಿಕಾಸ್ ಇದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಇಂಡಿಯಾದ ಕಾಂಟ್ರಿಬ್ಯೂಷನ್ ಏನಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿಗೆ, ಮ್ಯಾಥಮೆಟಿಕ್ಸ್ ಗೆ ಏನ್ ಕಂಟ್ರಿಬ್ಯೂಟ್ ಮಾಡಿದೆ, ಏನ್ಷಿಯಂಟ್ ಅದರ ಮೇಲೆ ಮೂರ್ ಬರುತ್ತೆ, ಏನ್ಷಿಯಂಟ್ ಇಂಡಿಯಾದಲ್ಲಿ ಮ್ಯಾಥಮೆಟಿಕ್ಸ್ ಗೆ ಏನ್ ಕಂಟ್ರಿಬ್ಯೂಟ್ ಮಾಡಿದ್ದಾರೆ, ಮಿಡಿವಲ್ ಇಂಡಿಯಾದಲ್ಲಿ ಮ್ಯಾಥಮೆಟಿಕ್ಸ್ ಗೆ ಏನ್ ಕಂಟ್ರಿಬ್ಯೂಟ್ ಮಾಡಿದ್ದಾರೆ, ಮತ್ತು ಈಗ ಮಾಡರ್ನ್ ಇಂಡಿಯಾದಲ್ಲಿ ಮ್ಯಾಥಮೆಟಿಕ್ಸ್ ಗೆ ಏನ್ ಕಂಟ್ರಿಬ್ಯೂಟ್ ಮಾಡಿದ್ದಾರೆ. ಈ ತರ ಅವನೇ ಕೊಟ್ಟಿದ್ದಾರೆ ನೋಡಿ, ಮ್ಯಾಥಮೆಟಿಕ್ಸ್, ಆಸ್ಟ್ರಾನಮಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟನಿ, ಜಿಯಾಲಜಿ, ಫಿಲಾಸಫಿ, ಮೆಡಿಸಿನ್, ಎಲ್ಲದರ ಮೇಲೂ ಕೇಳೋ ಸಾಧ್ಯತೆ ಇದೆ ಅವನು ಮೂರುನು. ಸೊ ನಂದು ಎಲ್ಲದರ ಮೇಲೂ ಐದೈದು ಮಾರ್ಕ್ಸಿನ ಶಾರ್ಟ್ ನೋಟ್ಸ್ ತರ ರೆಡಿ ಇಟ್ಕೊಂಡಿರ್ಬೇಕು ನಾನು, ಯಾವ್ದೇ ಕೇಳಿದ್ರು ಬರೆಯಕ್ಕೆ ನಾನು ರೆಡಿ ಇರಬೇಕು. ಸೊ ಈ ತರ ನೀವು ಪ್ರಿಪರೇಷನ್ಸ್ ಅನ್ನ ನೋಟ್ಸ್ ಅನ್ನ ಪ್ರತಿ ವಿಷಯದ ಮೇಲೆ ಮಾಡಬೇಕಾಗುತ್ತೆ. ಓಕೆ, ಸೊ ಒಂದು NIOS ಅಂತ ಇದೆ ಗೊತ್ತಾ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಓಪನ್ ಸ್ಕೂಲಿಂಗ್ ಅಂತೇಳಿ, ದಯವಿಟ್ಟು ಇದು ಆನ್ಲೈನ್ ವೆಬ್ಸೈಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಓಪನ್ ಸ್ಕೂಲಿಂಗ್ ಅಂತೇಳಿ. ಇಲ್ಲಿ ನಿಮ್ಗೆ ಈ ಸಂಪೂರ್ಣ ಟಾಪಿಕ್ ಸಿಗುತ್ತೆ ನೋಡಿ, ಇದು 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 ಇಡೀ ಸಿಲೆಬಸ್ ಅವನು ಈ ಸಿಲೆಬಸ್ ಕೊಟ್ಟಿದ್ದೇ ಇದೆ NIOS ಲಿಂತ್ರ. ಓಕೆ, ಈ ಸಿಲೆಬಸ್ ಅವನು ಕಾಪಿ ಮಾಡಿದ್ದೆ ಈ NIOS ಲಿಂತ್ರ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಓಪನ್ ಸ್ಕೂಲಿಂಗ್, ಅವ್ರ ಸಿಲೆಬಸ್ ಮತ್ತೆ ಇಲ್ಲಿ ಕೊಟ್ಟಿದ ಸಿಲೆಬಸ್ ಸೇಮ್ ಜೆರಾಕ್ಸ್ ಇದೆ. ಓಕೆ, ಸೊ ಅಲ್ಲಿ ರೆಡಿಮೇಡ್ ಸೋರ್ಸ್ ಸಿಗುತ್ತೆ, ತುತ್ತು ಮಾಡಿ ಬಾಯಾಗ ಇಡ್ತಿದ್ದಾನೆ, ನೀವು ತಿನ್ಬೇಕಷ್ಟೇ. ಇಲ್ಲಿ ಎಲ್ಲಿಂತ್ರ NIOS ಲಿಂತ್ರ. ಸೊ ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ. ಓಕೆ, ಈ ತರ ನೀವು ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಒಂದು ರಫ್ ಐಡಿಯಾ ಸಿಕ್ಕಿದೆ ಅಂತ ಭಾವಿಸಿದೀನಿ ಜಯಂತ್ ಸರ್. ಸರ್ ಹರಿಪ್ರಸಾದ್ ಸರ್ದು ಬುಕ್ ಇದೆ ನೋಡಿ ಸರ್, ಅದೇ ಹರಿಪ್ರಸಾದ್ ಸರ್ದು ಪಬ್ಲಿಕೇಶನ್ ಇದೆಯಲ್ಲ ಅದೇ. ಓಕೆ, ಕುಲಂಕರ್ ಸರ್ ಎಸ್ಎ ಬಂದ್ಬಿಟ್ಟು ಎಸ್ಎಗಂತಾನೆ ಪ್ರಿಪೇರ್ ಮಾಡಕ್ ಹೋಗ್ಬೇಡಿ. ಎಸ್ಎ ಬಂದ್ಬಿಟ್ಟು ನಿಮ್ಮ ಈಗ ಎಸ್ಎದಲ್ಲಿ ಏನಿರುತ್ತೆ ಅಂದ್ರೆ ಎಸ್ಎಗಂತಾನೆ ಪ್ರಿಪೇರ್ ಆಗ್ಬಾರ್ದು. ನಾನು ಏನು ಸಂಪೂರ್ಣ ಜನರಲ್ ಸ್ಟಡೀಸ್ ಅನ್ನ ಪ್ರಿಪೇರ್ ಮಾಡಿದ್ದೀನಿ ಅದನ್ನ ಇಷ್ಟು ಗಮನದಲ್ಲಿ ಇಟ್ಕೊಂಡು ಅದನ್ನ ಇಷ್ಟು ಅನಲೈಸ್ ಮಾಡಿ ನನ್ನ ಎಸ್ಎ ಟಾಪಿಕ್ ಅನ್ನ ಬರಿಬೇಕಾಗುತ್ತೆ. ಓಕೆ, ಸೊ ಎಸ್ಎ ಯಾವಾಗ್ಲೂ ಹೇಗಿರುತ್ತೆ ಕೆ ಪಿ ಎಸ್ ಸಿ ದಲ್ಲಿ ಅಂದ್ರೆ, ಇವತ್ತು ನೀವು ಯಾವಾಗ ಮೀನ್ಸ್ ಬರೀತೀರಾ ಆ ಸಮಯದಲ್ಲಿ ಅಂತ ಹಿಡಿದು 6 ತಿಂಗಳ ಕರೆಂಟ್ ನ್ಯೂಸ್ ಅಲ್ಲಿ ಏನಿತ್ತು ಅದೇ ಎಸ್ಎ ಬರುತ್ತೆ. ಸೊ ಎಸ್ಎಗೋಸ್ಕರ ಏನ್ ಮಾಡಿ ಅಂದ್ರೆ ಒಂದು ಗ್ರೂಪ್ ಅನ್ನ ಮಾಡ್ಕೊಳ್ಳಿ, ಒಂದು 3-4 ಜನ ಸ್ನೇಹಿತರು. ಸೊ ಎಲ್ಲರೂ ಒಂದೊಂದು ಎಸ್ಎ ಟಾಪಿಕ್ಸ್ ಅನ್ನ ಹಂಚ್ಕೊಳ್ಳಿ, ಹಂಚ್ಕೊಂಡು ಪ್ರತಿಯೊಬ್ಬರ ಎಸ್ಎ ಅನ್ನ ಪ್ರಿಪೇರ್ ಮಾಡ್ಬಿಟ್ಟು ಡಿಸ್ಕಷನ್ಸ್ ಅನ್ನ ಮಾಡೋದ್ ರೀತಿಯಲ್ಲಿ ನಿಮ್ಗೆ ಸೂಕ್ತ ಆಗುತ್ತೆ. ಓಕೆ, ಸೊ ಎಷ್ಟು ಇಂಟೆಲಿಜೆಂಟ್ ಆಗಿ ನೀವು ಕ್ವಶನ್ಸ್ ಅನ್ನ ಮೊದಲೇ ಪ್ರಿಪೇರ್ ಮಾಡಿರ್ತೀರಾ ಆವೇ ಕ್ವಶನ್ಸ್ ಅನ್ನ ರಿಪೀಟ್ ಆಗುತ್ತೆ. ಉದಾಹರಣೆಗೆ ಈ ಟೈಮ್ ನಾವು ಎಸ್ಎಸ್ ಗಳು ಏನ್ ಬಂದಿದ್ವು, ಎಲ್ಲ ನ್ಯೂಸ್ ಅಲ್ಲಿ ಇದ್ದಿದ್ವಿ ಎಸ್ಎಸ್ ಗಳು ಬಂದಿದ್ವು. ಓಕೆ, ಜಾಸ್ತಿ ಲೈಕ್ಲಿ ಎಸ್ಎಸ್ ಬರ್ಲಿಲ್ಲ, ನಾವು ಡಿಮೋನಿಟೈಸೇಷನ್, GST ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಯಾವ್ದು ಬರ್ಲಿಲ್ಲ. ಬಟ್ ಅದನ್ನ ಬಿಟ್ರೆ ಕರ್ನಾಟಕ ರಿಲೇಟೆಡ್ ಎಲ್ಲ ಬಂದಿದ್ದಾವೆ. ಫ್ಲಾಗ್ ಇಶ್ಯೂ ಇತ್ತು, ಫ್ಲಾಗ್ ಇಶ್ಯೂ ಕೊಟ್ಟಿದ್ದ ಎಸ್ಎ, ಲಿಂಗಾಯತ್ ಏನ್ ಸಪರೇಟ್ ರಿಲಿಜನ್ ಇತ್ತು ಅದೇ ಎಸ್ಎ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ, ಅದೇ ಬಂತು. ಈ ತರ ನೀವು ಪ್ರಿಡಿಕ್ಟ್ ಮಾಡಬಹುದು ಎಸ್ಎ ಅನ್ನ. ಓಕೆ, ಸೊ ಎಸ್ಎ ಅನ್ನ ಬರೆಯುವುದರಲ್ಲಿ ಬಹಳಷ್ಟು ಆಳವಾಗಿ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಡಿಫ್ರೆಂಟ್ ಸೆಕ್ಷನ್, ಪಾಲಿಟಿಕಲಿ ಬರಿಬೇಕು, ಹಿಸ್ಟಾರಿಕಲಿ ಬರಿಬೇಕು, ಜಾಗ್ರಫಿಲಿ ಬರಿಬೇಕು, ಸೋಶಿಯಲಿಕಲಿ ಯಾವ ತರ ಎಫೆಕ್ಟ್ ಆಗುತ್ತೆ ಅಂತ ಬರಿಬೇಕು. ಈ ತರ ಬಹಳಷ್ಟು ಸೆಕ್ಟರ್ ವೈಸ್ ಅದನ್ನ ಬರಿಬೇಕು. ರೀಸೆಂಟ್ ತಗೊಂಡ್ರೆ ಅಥವಾ ನೀವು ಅಗ್ರಿಕಲ್ಚರ್ ಅಲ್ಲಿ ಯಾವ ತರ ಇದೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಯಾವ ತರ, ಈ ತರ ಎಲ್ಲಾ ಕ್ಯಾಟಗರಿ ವೈಸ್ ಅದನ್ನ ಬರಿತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಎಸ್ಎಗೆ ಅದರದೇ ಆದ ಒಂದು ಬೇರೆ ಪ್ರಿಪರೇಷನ್ಸ್ ಮಾಡ್ಬೇಕಾಗತ್ತೆ ನಾವು. ಓಕೆ, ಆಶು ಸರ್ ಜಾಬ್ ಮಾಡುತ್ತೆ ಯಾವ ತರ ಸ್ಟಡಿ ಮಾಡ್ಬೋದು? ಸರ್ ಜಾಬ್ ಮಾಡುತ್ತೆ ಅಂದ್ರೆ ದಯವಿಟ್ಟು ನೀವು ಒಂದು ತಿಳ್ಕೊಂಡ್ಬಿಡಿ, ನಿಮ್ಮ ಮನಸ್ಸಲ್ಲಿ ಇರಬೇಕು, ಅದು ನಿಮ್ಗೊಂದು ಕುಷನ್ ಆಗ್ಬಾರ್ದು, ಒಂದು ರೀಸನ್ ಆಗ್ಬಾರ್ದು ಟು ಗಿವ್ ಅಪ್. ನಿಮ್ಗೆ ಅದು ಇಟ್ ಹ್ಯಾಸ್ ಟು ಬಿಕಮ್ ಅ ಮೋಟಿವೇಶನ್ ಟು ವರ್ಕ್ ಹಾರ್ಡ್. ನಿಮ್ ತಲೆಯಲ್ಲಿ ಅದಿರ್ಲಿ, ನೋಡಪ್ಪ ನಾನು ಜಾಬ್ ಮಾಡ್ತಾ ಇದ್ದೀನಿ, ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್, ನನ್ನ ಸ್ನೇಹಿತರಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾರೆ, ನಾನು ಇಲ್ಲಿ ದುಡಿದು ಬಂದು ಜಾಬ್ ಮಾಡ್ಬೇಕು, ಹಲವಾರು ಕಾರಣಗಳಿಂದ ನಾನು ದುಡಿಬೇಕು. ಎಸ್, ಲೆಟ್ ಅಸ್ ಅಗ್ರಿ, ಎಸ್ ನಾ ದುಡಿಲೇಬೇಕು, ಎಸ್ ಫೈನ್, ದುಡಿತಾ ಇದ್ದೀನಿ. ಇದಾದಿಂದ ನಾ ಏನ್ ಸಮಯನ ಕೊಡ್ತಾ ಇದ್ದೀನಿ ಪ್ಲಾನ್ ಮಾಡ್ಕೊಳ್ಳಿ. ನನಗೆ ಈವ್ನಿಂಗ್ ಟೈಮ್ ಕೊಡಕಾಗುತ್ತೆ, ನಂದು ಆಫೀಸ್ ಬಂದ್ಬಿಟ್ಟು 9 ಗಂಟೆ 10 ಗಂಟೆ, ಜನರಲ್ ಆಗಿ ಹೇಳ್ತಾ ಇದ್ದೀನಿ ನಾನು. ಸೊ ಇದನ್ನ ನೀವು ಅಳವಡಿಸ್ಕೊಳ್ಳಿ, ನಿಮ್ಗೆ ಯಾವ ತರ ಇದೆ.
ಹತ್ತು ಗಂಟೆಗೆ ನಾವು ಆಫೀಸ್ಗೆ ಹೋಗ್ಬೇಕು. ಹಾಗಾದ್ರೆ ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು 6 ಲಿಂದ 8 ಗಂಟೆಗೆ 2 ತಾಸು ನಾನು ಸ್ಟಡಿ ಮಾಡ್ತೀನಿ. ಸೊ ನಿಮ್ಗೆ ಲಿಮಿಟೆಡ್ ಟೈಮ್ ಇದೆ ಸ್ನೇಹಿತರೆ. ಯಾರು ಜಾಬ್ ಮಾಡಿ ಪ್ರಿಪೇರ್ ಆಗ್ತಿದ್ದೀರ, ಮಾರ್ನಿಂಗ್ 6 to 8 ಒಂದು ಸ್ಲಾಟ್ ಸಿಗ್ಬೋದು. ಆಫೀಸ್ ಟೈಮ್ದಲ್ಲಿ ಬಿಸಿ ಇರ್ತೀರ, ಆಫೀಸ್ ಮಾಡಿ ಫೈನ್. ಮನೆಗೆ ಬಂದ ತಕ್ಷಣ ಸ್ವಲ್ಪ ಮಲಗಿ ಎದ್ದು ಒಂದ್ ತಾಸು 2 ತಾಸು ಫ್ರೆಶ್ ಆಗಿ ಆಯ್ತು. ನಂತರ 7 ಗಂಟೆಗೆ ನಾ ಸ್ಟಡಿ ಕೂತೆ ಅಂದ್ರೆ 10 ರಿಂದ 11:30 ಮಟ ನಾ ಓದ್ತೀನಿ, 5 ತಾಸು ಅಲ್ಲಿ ಸಿಗುತ್ತೆ. ಸೊ ನಂದು ಬೆಳಿಗ್ಗೆ ಒಂದ್ 2 ತಾಸು, ಸಾಯಂಕಾಲ ನೈಟ್ ಒಂದು 5 ತಾಸು, 7 ತಾಸು ಸಿಗ್ತಾ ಇದೆ. ಅಥವಾ ಇಡೀ ದಿನದಲ್ಲಿ ನನಗೆ 5 ತಾಸು ಸಿಗ್ತಾ ಇದೆ, ಫೈನ್. ಈ 5 ತಾಸುಗಳನ್ನ ಅಥವಾ 7 ತಾಸುಗಳನ್ನ ನೀವು ಎಷ್ಟು ಎಫಿಷಿಯಂಟ್ ಆಗಿ ಉಪಯೋಗಿಸ್ತೀರಾ? ಓದ್ತೀನಿ ಅಂತ ಕೂತ್, ಬೇರೆ ಸ್ನೇಹಿತರು ಬೇಕಾದ್ರೆ ಓದ್ತೀನಿ ಅಂತ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡ್ಕೋಬಹುದು, ಟೆಲಿಗ್ರಾಮ್ ನೋಡ್ತಾ ಕೂಡ್ಬೋದು, ಯೂಟ್ಯೂಬ್ ನೋಡ್ತಾ ಕೂಡ್ಬೋದು. ನೀವು ಅದ ಏನು ಮಾಡ್ಕೂಡ್ದು, ನನ್ನ ಕಡೆ ಇರುದೇ ಲಿಮಿಟೆಡ್ ಟೈಮ್ ಇದೆ, ಅದನ್ನ ಎಫಿಷಿಯಂಟ್ ಆಗಿ ಯೂಸ್ ಮಾಡ್ಬೇಕು. ಸರ್ ಸಾಧ್ಯ ಇದೆನಾ? ಡೆಫಿನೆಟ್ಲಿ ಸಾಧ್ಯ ಇದೆ. ಓಕೆ, ಬಹಳಷ್ಟು ಜನ ಈ ತರ ಓದ್ಕೊಂತಾನೆ ಕ್ಲಿಯರ್ ಮಾಡಿದ್ದಾರೆ, ಬೇರೆ ಸರ್ವಿಸ್ ದಲ್ಲಿ ಇದ್ದವರು ಕ್ಲಿಯರ್ ಮಾಡಿದ್ದಾರೆ. ಸೊ ಆಗತ್ತೆ, ಬಟ್ ಅದು ಯಾವಾಗ ಆಗುತ್ತೆ? ನೀವು ಎಫರ್ಟ್ಸ್ ಹಾಕಿದ್ರೆ ಆಗುತ್ತೆ. ಸೊ ಡೆಫಿನೆಟ್ಲಿ ನಿಮ್ಮ ಶೆಡ್ಯೂಲ್ ಅನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ. ನನ್ನ ವರ್ಕ್ ಶೆಡ್ಯೂಲ್ ಎಷ್ಟಿದೆ, ಇನ್ ಕೇಸ್ ಸ್ವಲ್ಪ ಜನ ಟೀಚರ್ಸ್ ಓದ್ತಾ ಇರ್ಬೋದು, ಸೊ ಟೀಚರ್ಸ್ ಗೆ ಏನಾದ್ರೂ ಮಧ್ಯ ಸಮಯ ಸಿಗ್ತಾ ಇದೆನಾ, ಫ್ರೀ ಟೈಮ್ ಇದೆಯಾ ನನಗೆ ಯಾವ್ದೊಂದು ಪೀರಿಯಡ್ ಮಧ್ಯೆ, ಅಥವಾ ಮಾರ್ನಿಂಗ್ ನಂದು ಕ್ಲಾಸ್ ಇದೆ, ಈವ್ನಿಂಗ್ ನಾ ಫ್ರೀ ಇರ್ತೀನಿ, ಆಫ್ಟರ್ನೂನ್ ಸೆಷನ್ ಫ್ರೀ ಇರ್ತೀನಿ, ಹಾಗಾದ್ರೆ ಒಂದು ಸಣ್ಣ ಬುಕ್ ಅನ್ನ ಒಯ್ತೀನಿ, ಅಥವಾ ಅನ್ಅಕಾಡೆಮಿ ವಿಡಿಯೋಸ್ ಏನೇನು ನೋಡ್ಬೇಕಂತ ಡಿಸೈಡ್ ಮಾಡಿರ್ತೀನಿ, ಅದನ್ನ ಅಲ್ಲೇ ನೋಡಿ ಒಂದು ಸಣ್ಣ ಪೇಜ್ ತಗೊಂಡು ಅಲ್ಲೇ ನೋಟ್ಸ್ ಮಾಡ್ಕೋತೀನಿ, ನಾನು ಕ್ಲಾಸ್ ಅಟೆಂಡ್ ಮಾಡ್ತಾ. ಈ ತರ ನಿಮ್ಮ ಶೆಡ್ಯೂಲ್ ಅನ್ನ ನೀವು ಮಾಡ್ಕೊಳ್ಳಿ. ಓಕೆ, ಬಿ ಅ ಸ್ಮಾರ್ಟ್ ವರ್ಕರ್. ಓಕೆ, ಸೊ ಡೆಫಿನೆಟ್ಲಿ ಮಾಡ್ಬೋದು ಸರ್. ಸೊ ರಾಜ್ಕುಮಾರ್ ಸರ್, ಕನ್ನಡ ಮಾಧ್ಯಮದಲ್ಲಿ ಐ ಆಮ್ ವೆರಿ ಸಾರಿ, ಯಾವ ಪುಸ್ತಕ ಇದೆ ಅಂತ ಹೇಳಿ ನಾನು ಡೆಫಿನೆಟ್ಲಿ ನಿಮ್ಗೆ ಕೇಳಿ ಹೇಳ್ತೀನಿ. ಓಕೆ, ಎಥಿಕ್ಸ್ ಗೆ, ಬಟ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಆದ್ರೆ ಲೆಕ್ಸಿಕನ್ ಅಂತ ಹೇಳಿ ಒಂದು ಪುಸ್ತಕ ಇದೆ, ಮೋರ್ ದನ್ ಸಫಿಷಿಯಂಟ್. ಒಮ್ಮೆ ಬಿಟ್ಟು 2 ಸತ ಲೆಕ್ಸಿಕನ್ ಬುಕ್ ಅನ್ನು ಓದಿ, 2 ಬಾರಿ ಕೇಸ್ ಸ್ಟಡಿ ಕೇಳ್ತಾರೆ ಅಂತ ಹೇಳಿ ಭಾವಿಸಿದ್ವಿ, ಕೇಳಿಲ್ಲ. ಮುಂದಿನ ಬಾರಿ ಕೇಳೋ ಸಾಧ್ಯತೆ ಇದೆ. ಲೆಕ್ಸಿಕನ್ ಬುಕ್ ದಲ್ಲಿ ಕೇಸ್ ಸ್ಟಡಿ ಕೂಡ ಕೊಟ್ಟಿದ್ದಾರೆ, ಲೆಕ್ಸಿಕನ್ ಬುಕ್ ಒಂದು ಮೋರ್ ದನ್ ಸಫಿಷಿಯಂಟ್. ಓಕೆ, ಎಥಿಕ್ಸ್ ಅಂಡ್ ಆಪ್ಟಿಟ್ಯೂಡ್ ಗೆ. ಬಸವಲಿಂಗ ಸರ್, ದಿ ಬೆಸ್ಟ್ ಕ್ವಶನ್ ಸರ್ ನೀವು ಹೇಳಿದ್ದು. ನೀವು ಹೇಳಿದ ಕ್ವಶನ್ ಅನ್ನ ಬಹಳ ಜನ ತಿರಸ್ಕರಿಸಬಹುದು ಅಥವಾ ನಗಬಹುದು ನಿಮ್ಮ ಪ್ರಶ್ನೆಗೆ. ಮೇನ್ಸ್ ಪ್ರಾಕ್ಟೀಸ್ ಗೆ ಯಾವ ಪೆನ್ ಅಗತ್ಯ ಸರ್ ಅಂತ ಹೇಳಿ. ನನ್ನ ಪೆನ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ, ಅಲ್ಲಿ ದೂರ ಇದೆ, ಎಲ್ಲ ತೋರಿಸ್ತಿದ್ದೆ. ನಾನು 52 ಪೆನ್ಗಳನ್ನ ಉಪಯೋಗಿಸಿ ನಂತರ ಡಿಸೈಡ್ ಮಾಡಿದ್ದೀನಿ ನಾ ಯಾವ ಪೆನ್ಲೆ ಬರೀಬೇಕಂತೇಳಿ. ನಾವು ಬಹಳ ಜನ ನಗ್ತೀವಿ, ಕಂಡು ಸಿಕ್ ಪೆನ್ ಅನ್ನ ತಗೊಂಡ್ಬಿಡ್ತೀವಿ. ಪ್ರತಿ ಪೆನ್ ಅನ್ನ ಪ್ರತಿ ಒಂದ್ ಹ್ಯಾಂಡ್ ರೈಟಿಂಗ್ ಒಂದು ಪೆನ್ ಮೇಲೆ ಡಿಪೆಂಡ್ ಇರುತ್ತೆ. ನೀವು ಯಾವ ಪೆನ್ ಅನ್ನು ಉಪಯೋಗಿಸ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಥವಾ ಅಷ್ಟು ಕೆಟ್ಟದಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಆಗುತ್ತೆ. ಕರ್ನಾಟಕದಲ್ಲಿ ರೀಪ್ರೆಸೆಂಟೇಷನ್ ಮಹತ್ವ ಇದೆ, ಎಷ್ಟು ಚೆನ್ನಾಗಿ ರೀಪ್ರೆಸೆಂಟ್ ಮಾಡ್ತೀರಾ ಮಹತ್ವ ಇದೆ ಅದಕ್ಕೆ. ಇದಕ್ಕೋಸ್ಕರ ನಾನು ಒಂದು ಸೆಲ್ಲು ಬಟರ್ಫ್ಲೋ ಅಂತ ಪೆನ್ ಇದೆ, ಅದನ್ನ ಉಪಯೋಗಿಸಿದ್ದೆ, ನನಗೆ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ರೀಪ್ರೆಸೆಂಟೇಷನ್ ಬಂದಿತ್ತು. ನೀವು ಕೂಡ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಅದನ್ನೇ ಬಳಸ ಅಂತ ಹೇಳ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡಿ. ನಿಮ್ಮ ಹ್ಯಾಂಡ್ ರೈಟಿಂಗ್ ಗೆ ಯಾವ ಪೆನ್ ಫಾಸ್ಟ್ ಆಗಿ ಬರೆಯುತ್ತೆ ಮತ್ತು ನೀಟ್ ರೀಪ್ರೆಸೆಂಟೇಷನ್ ಕೊಡುತ್ತೆ ಅದನ್ನ ಉಪಯೋಗಿಸ್ಕೊಳ್ಳಿ, ಬಟ್ ಅದಕ್ಕೆ ಗಮನವನ್ನ ಕೊಡಿ, ಡೋಂಟ್ ನೆಗ್ಲೆಕ್ಟ್ ದಟ್. ಅದು ಕೂಡ ಬಹಳ ಇಂಪಾರ್ಟೆಂಟ್, ಬಹಳ ಜನ ನಗ್ತಾರೆ. ಓಕೆ, ನಾನು ಪೆನ್ ಡಿಸೈಡ್ ಮಾಡ್ತಾ ಇದ್ದೀನಿ ಇದನ್ನ ಬರಿಬೇಕಂದಾಗ ಯಾವ್ದು ಒಂದು ತಗೊಂಡ್ ಬರಿ ಅಂತಾರೆ, ಬಟ್ ಅದಕ್ಕೆ ಮಹತ್ವ ಇದೆ ಸ್ನೇಹಿತರೆ, ದಯವಿಟ್ಟು ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಓಕೆ, ರಮ್ಯಾ ಮ್ಯಾಮ್ ಹೇಳಿದೀನಲ್ಲ ಮ್ಯಾಮ್, ಕನ್ನಡಕ್ಕೆ ಮತ್ತೆ ಹಿಸ್ಟ್ರಿಗೆ ಸದಾಶಿವ್ ಸರ್ ಬುಕ್ ಇದೆ ಮತ್ತು ಗಂಗಾಧರ್ ಸರ್ ಬುಕ್ ಇದೆ ಪಾಲಿಟಿಗೆ. ಶಿವರಾಜ್ ಸರ್, 8 ರಿಂದ 10 ತಾಸು ಬೇಕೇ ಬೇಕು ಸರ್, ಬಟ್ ಅದನ್ನ ಕೂಡ ನೀವು ನೆನ್ಪಿಟ್ಕೊಳ್ಳಿ, 8 ರಿಂದ 10 ತಾಸು ಎಫಿಷಿಯಂಟ್ ಆಗಿರ್ಬೇಕು ಅದು. ಓಕೆ, 8 ರಿಂದ 10 ತಾಸು ಬುಕ್ ಮುಂದ್ಕೊಂಡಿರೋದಲ್ಲ, 8 ರಿಂದ 10 ತಾಸು ಓದ್ಲೇಬೇಕು ನೀವು. ಓಕೆ, ನೀಟ್ ಆಗಿ ಓದ್ತಾ ಇದ್ರೆ ಮೋರ್ ದನ್ ಸಫಿಷಿಯಂಟ್. ಎಲ್ಲಿ ಮಟ್ಟ ಓದ್ಬೇಕು? ಪ್ರಿಲಿಮ್ಸ್ ಗೆ ಪ್ರಿಲಿಮ್ಸ್ ಬರೋ ಮಟ್ಟ, ಮೇನ್ಸ್ಗೆ ಮೇನ್ಸ್ ಬರೋ ಮಟ್ಟ ಓದ್ಲೇಬೇಕು. ಇವತ್ತು ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ ಪ್ರಿಲಿಮ್ಸ್ ಮೋಸ್ಟ್ ಪ್ರಾಬ್ಲಿ, ರೀಸೆಂಟ್ ನೋಟ್ಸ್ ಏನ್ ಬಂದ್ರೆ ಮೇ ದಲ್ಲಿ ಪ್ರಿಲಿಮ್ಸ್ ಇರುತ್ತೆ, ಮೇ ಮಟ್ಟ ಮತ್ತೆ ಮೇನ್ಸ್ ಬರೀತಿದ್ರೆ ಸೆಪ್ಟೆಂಬರ್ ದಲ್ಲಿ ಮೇನ್ಸ್ ಇರುತ್ತೆ. ಸೊ ಸೆಪ್ಟೆಂಬರ್ ಮಟ್ಟ ಮೇನ್ಸ್ ಗೆ ಪ್ರತಿದಿನ, ಅದೇ ಹೇಳಿದಿನಲ್ಲ, ಕಮಿಟ್ಮೆಂಟ್ ಬೇರೆ, ಕನ್ಸಿಸ್ಟೆನ್ಸಿ ಬೇರೆ. ನೀವು ಯಾರು ಸ್ನೇಹಿತರು ಇವತ್ತು ಕ್ಲಾಸ್ ಅನ್ನ ಅಟೆಂಡ್ ಆಗಿದ್ರೆ, ಇನ್ನೂ ತರ ಇಷ್ಟು ಸ್ಪೀಡ್ ಹೋಗ್ತಾ ಇದ್ರು ಕೂತ್ ಕೇಳ್ತಿದಾರೆ ಅಂದ್ರೆ ಏನು, ನಿಮ್ ಕಡೆ ಕಮಿಟ್ಮೆಂಟ್ ಇದೆ, ಬಹಳ ಜನ ಎಕ್ಸಿಟ್ ಆಗಿ ಹೋಗಿದಾರ ಕ್ಲಾಸ್ ಅನ್ನ. ಬಟ್ ಯಾರು ಕೂತ್, ಅವ್ರ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ನನ್ನ ಪ್ರಕಾರ ನೀವ್ ಏನ್ ಕೂತಿದ್ರೆ ನಿಮ್ಗೆಲ್ಲ ಕಮಿಟ್ಮೆಂಟ್ ಇದೆ, ನಾ ಆಗ್ಲೇಬೇಕು, ನಾವು ಓದ್ಲೇಬೇಕು ಅನ್ನೋ ಕಮಿಟ್ಮೆಂಟ್ ನೀವೆಲ್ಲ ಡಿಸೈಡ್ ಮಾಡ್ಬಿಟ್ಟಿದೀರ ಈಗ. ಓಕೆ, ಅಥವಾ ಯಾರ್ಯಾರ ಸ್ನೇಹಿತರು ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇದ್ರೆ ನೀವೆಲ್ಲ ಕಮಿಟ್ಮೆಂಟ್ ಆಗಿದ್ದೀರಾ, ಕಮಿಟ್ ಆಗಿದ್ದೀರಾ, ನಾ ಪ್ರಿಪರೇಷನ್ಸ್ ಮಾಡ್ಲೇಬೇಕು, ನಾ ಅಧಿಕಾರಿ ಆಗ್ಲೇಬೇಕು ಅಂತೇಳಿ. ಬಟ್ ಕನ್ಸಿಸ್ಟೆನ್ಸಿ ನೋಡಿ ಬಹಳ ತೊಂದರೆ ಇದೆ. ಓಕೆ, ಬಹಳಷ್ಟು ಜನಕ್ಕೆ 1 ವಾರ 10 ದಿನ ಮಾಡ್ತಾರೆ, ಬಿಟ್ಬಿಡ್ತಾರೆ, ಸಾಕಾಯ್ತು ನನಗೆ ಇದು ಅಂತೇಳಿ. ಸೊ ಅದಕ್ಕೆ ನಾ ಒಂದು ಯೂಟ್ಯೂಬ್ ಸೆಷನ್ ಕೂಡ ಮಾಡಿದ್ದೀನಿ, ಅದನ್ನ ನೋಡಿ, ಅದ್ರಲ್ಲಿ ಹೇಳಿದ್ದೀನಿ, ಡೋ ಬಿ ಸೇಫ್ ಫ್ರಮ್ ದಿಸ್ ಬರ್ನ್ ಔಟ್ ಅಂತೇಳಿ. ಸೊ ಒಮ್ಮೆ ಫುಲ್ ಪ್ರೆಷರ್ ಲೇ ಓದ್ಬಿಡುದು, 10 ದಿನ 15 ದಿನ ನಂತರ ಮಲಗಿಬಿಡುದು, ಈ ತರ ಮಾಡಕ್ ಹೋಗ್ಬೇಡಿ. ರಿಲ್ಯಾಕ್ಸ್ ಆಗಿ ವಾರದಲ್ಲಿ 1 ದಿನ ಗ್ಯಾಪ್ ತಗೊಳ್ಳಿ, ಮಜಾ ಮಾಡಿ, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗಿ ಬನ್ನಿ, ರಿಲ್ಯಾಕ್ಸ್ ಆಗಿ ರಿಫ್ರೆಶ್ ಆಗಿ ಮತ್ತೆ ಪ್ರಯತ್ನ ಪ್ರಾರಂಭಿಸಿ. ಓಕೆ, ಕನ್ಸಿಸ್ಟೆನ್ಸಿ ಅಗತ್ಯ. ಇರನ್ನ ಸರ್ ಹೇಳಿದೀನಲ್ಲ, ಕನ್ನಡ ಮಾಧ್ಯಮದಲ್ಲಿ ತಿಳ್ಕೊಂಡು ಹೇಳ್ತೀನಿ ಸರ್ ಯಾವ್ದಿದೆ ಅಂತೇಳಿ, ಬಟ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಲೆಕ್ಸಿಕನ್ ಬುಕ್ ಅಂತಿದೆ, ಬೆಸ್ಟ್ ಬುಕ್ ಇದೆ ಸರ್. ಹೇಳಿದ್ನೆಲ್ಲ ಶರತ್ ಸರ್, 5 ತಾಸು ಸಿಕ್ಕರು ಸಾಕು, ಕಮಿಟೆಡ್ ಆಗಿ
ಎಫರ್ಟ್ಸ್ ಹಾಕಿ ಸರ್. ಸೊ ಹೇಗೆ ಸಿಲೆಬಸ್ ಕವರ್ ಮಾಡ್ಲಿ, ಸೊ ಹೇಗೆ ಮಾಡ್ಲಿ ಅನ್ನೋದು ನಿಮಗ್ ಬಿಟ್ಟಿದ್ದು ಸರ್. ಬಟ್ 5 ತಾಸ್ ನೀವು ಕವರ್ ಮಾಡ್ತಾ ಇದ್ದೀರಾ, ನಾವು ಒಂದು ಹಾಗೆ ಪ್ಲಾನ್ ಹೇಳಿದ್ದೀನಿ, ಈ ತರ ಡಿವೈಡ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನನ್ಗೆ 5 ತಾಸ್ ಸಿಗುತ್ತೆ, ಬೆಳಿಗ್ಗೆ 2 ತಾಸ್ ಸಿಗುತ್ತೆ, ಸಾಯಂಕಾಲ 3 ತಾಸ್ ಸಿಗುತ್ತೆ. ಸೊ ಹಾಗಾದ್ರೆ ನಾನು ಪ್ರತಿದಿನ ಬೆಳಿಗ್ಗೆ 2 ತಾಸನ್ನ ನಾನು ಜನರಲ್ ಸ್ಟಡೀಸ್ಗೆ ಕೊಡ್ತೀನಿ. ಪ್ರತಿದಿನ ಒಂದೊಂದು ಟಾಪಿಕ್ ಅನ್ನ ನೋಟ್ಸ್ ಮಾಡ್ತಾ ಅಥವಾ ರಿವೈಸ್ ಮಾಡ್ತಾ ಓದಿ ಓದಿ ಮುಗಿಸ್ತಾ ಹೋಗ್ತೀನಿ. ಈವ್ನಿಂಗ್ 3 ಅವರ್ ಅನ್ನ ನನ್ನ ಐಚ್ಛಿಕ ವಿಷಯಕ್ಕೆ ಕೊಡ್ತಾ ಹೋಗ್ತೀನಿ. ಈ ತರ ನೀವು ಶೆಡ್ಯೂಲ್ ಮಾಡ್ಕೊಂಡು ಪ್ರಿಪರೇಷನ್ಸ್ ಅನ್ನ ಮಾಡಿ, ಯಾವ ತರ ನಿಮಗೆ ಸೂಕ್ತ ಅನ್ಸುತ್ತೆ ಆ ತರ. ಓಕೆ, ಪ್ರತಿಮಾ ಮ್ಯಾಮ್ 12 ಅಂಕಗಳಿಗೆ 3 ಪೇಜ್ಗಳನ್ನ ಕೊಟ್ಟಿರ್ತಾರೆ. ಐ ಥಿಂಕ್ ಸೊ ಎಲ್ಲಾ ಸ್ನೇಹಿತರು ಲೈವ್ ಇದ್ದೀರಾ ಅಂತ ಹೇಳಿ ಭಾವಿಸಿದೀನಿ. ಯಾರ್ಯಾರು ಪ್ರಶ್ನೆಗಳನ್ನ ಕೇಳಿದಿರ ಅವ್ರಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಓಕೆ, ನೀವ್ ಏನ್ ಮಾಡ್ಬೇಕಂದ್ರೆ ಸ್ನೇಹಿತರೆ 12 ಅಂಕಗಳಿಗೆ 3 ಪೇಜ್ ಕೊಟ್ಟಿರ್ತಾರೆ. 3 ಪೇಜ್ ಅಂದ್ರೆ ಈ ತರ. ಓಕೆ, ದಿಸ್ ಇಸ್ 1 ಸೈಡ್, 3 ಸೈಡ್ ಅಂದ್ರೆ ಸರಿ ಆಗುತ್ತೆ, 3 ಪೇಜ್ ಅಲ್ಲ. ದಿಸ್ ಇಸ್ 1 ಸೈಡ್, ಇದ್ರ ಬ್ಯಾಕ್ ಸೈಡ್ ಇರುತ್ತಲ್ಲ ದಟ್ ಇಸ್ 1 ಸೈಡ್, ಮತ್ತೆ ಇನ್ನೊಂದ್ ಸೈಡ್. ಸೊ 3 ಸೈಡ್ಸ್ ಇರುತ್ತೆ ಪೇಜಿನ, 3 ಸೈಡ್ಸ್ ಇರುತ್ತೆ, 3 ಪೇಜ್ ಇರುತ್ತೆ. ಸೊ ಅಲ್ಲಿ ನಮ್ಗೆ ಏನ್ ಹೇಳಿರ್ತಾರೆ, 200ಕ್ಕಿಂತ ಅಧಿಕ 150 to 200 ವರ್ಡ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಬಟ್ ಕೆ ಪಿ ಎಸ್ ಸಿ ನೋಡಿದಾಗ ನಾವು ವರ್ಡ್ಸ್ ಗೆ ಮಹತ್ವ ಇಲ್ಲ, ದೇ ಎಕ್ಸ್ಪೆಕ್ಟ್ ಅಸ್ ಟು ರೈಟ್ ದಿ ಕಂಪ್ಲೀಟ್ 3 ಪೇಜಸ್. ಸೊ ಅದಕ್ಕೋಸ್ಕರ ಸೊ ಮಿನಿಮಮ್ ನನ್ನ ಎಲ್ಲ ಒಂದೊಂದು ಪ್ರಶ್ನೆಗಳಿಗೆ ಉತ್ತಮವಾಗಿ ನನಗೆ ಮೆಟೀರಿಯಲ್ ಗೊತ್ತಿರುತ್ತೆ. ಸೊ ಅಂತದಕ್ಕೆ ಏನ್ ಮಾಡ್ತಿದ್ದೆ, ನಾನು ಸಂಪೂರ್ಣ 3 ಪೇಜ್ನ ಫುಲ್ ಬರೀತಿದ್ದೆ. ಕೆಲವೊಂದು ವಸ್ತು ಪ್ರಶ್ನೆಗಳಿಗೆ ಅಷ್ಟು ಸಂಪೂರ್ಣ ಮಾಹಿತಿ ಇಲ್ಲ ಅಂದ್ರೂ ಕೂಡ ನಾನು ಮಿನಿಮಮ್ 2.5 ಶೀಟ್ ಆದ್ರೂ ಬರೆದಿದ್ದೀನಿ. ಇಲ್ಲಿ ಇಷ್ಟು ಇಂಟ್ರೊಡಕ್ಷನ್ ಬರೀತಿದ್ದೆ, ಇದಿಷ್ಟು ಫುಲ್ ಬಾಡಿ ಇರ್ತಿತ್ತು, ಇಲ್ಲಿ ಕನ್ಕ್ಲೂಷನ್ ಆದ್ರೂ ಇರ್ತಿತ್ತು. ಈ ಸ್ಟ್ರಕ್ಚರ್ ಅನ್ನ ಫಾಲೋ ಮಾಡಲೇಬೇಕು ನೀವು. ಇಂಟ್ರೊಡಕ್ಷನ್ ಇರಬೇಕು, ಬಾಡಿ ಇರಬೇಕು, ಕನ್ಕ್ಲೂಷನ್, 12 ಮಾರ್ಕ್ಸ್ ಪ್ರಶ್ನೆಗೂ ಕೂಡ ಇದು ಇರಲೇಬೇಕು. ಓಕೆ, ಸೊ 3 ಸೈಡ್ಸ್ ಇರುತ್ತೆ ಪೇಜಿನ, 3 ಸೈಡ್ಸ್, ಮಿನಿಮಮ್ 2.5 ಸೈಡ್ ಅಂದ್ರೆ ಬರೀರಿ. ಬಿಕಾಸ್ ಕೆ ಪಿ ಎಸ್ ಸಿ ಮಹತ್ವ ಕೊಡುತ್ತೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿಗೆ. ಓಕೆ, ನಿಮ್ದು ಬ್ಯೂಟಿಫುಲ್ ಕ್ವಾಲಿಟಿ ಇದ್ರು ಕೂಡ ಕ್ವಾಂಟಿಟಿ ಇಲ್ಲಪ್ಪ ಅಂದ್ರೆ, ಅಂದ್ರೆ ಜಾಸ್ತಿ ಪೇಜಸ್ ಅನ್ನ ನೀವು ಬರೆದಿಲ್ಲ ಅಂದ್ರೆ ಕಡಿಮೆ ಅಂಕ ಸಿಗೋ ಸಾಧ್ಯತೆ ಇರುತ್ತೆ. ಓಕೆ, ಥ್ಯಾಂಕ್ ಯು ಜಯಂತ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಅಮ್ಹೂಗರ್, ಸಾರಿ ಫ್ರೆಂಡ್, ಹೆಸರು ತಪ್ಪು ಪ್ರೊನೌನ್ಸ್ ಮಾಡಿದ್ರೆ. ಸರ್ ಎಲ್ಲ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಓಲ್ಡ್ ರೈಟ್ ಸೈಡ್, ಕೆ ಪಿ ಎಸ್ ಸಿ ವೆಬ್ಸೈಟ್ ಹೋಗಿ ಸರ್, ರೈಟ್ ಸೈಡ್ ನಿಮ್ಗೊಂದು ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹೇಳಿ ಲಿಂಕ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿ ಎಲ್ಲಾ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಇನ ಓಲ್ಡ್ ಕ್ವಶನ್ ಪೇಪರ್ಸ್ ಇದೆ, ಸುಮಾರು 2005 ಇಂತ ಇದೆ ಅಂತ ಹೇಳಿ ಭಾವಿಸಿದೀನಿ. ಅಲ್ಲಿ 2014 ಕಿಂತ ಮುಂಚೆ ಜನರಲ್ ಸ್ಟಡೀಸ್ 1 and 2 ಮತ್ತೆ ಆಪ್ಷನಲ್ 1 and 2 ಅಂತ ಹೇಳಿ ಪೇಪರ್ ಇರ್ತಿತ್ತು. ಅದಾದ ನಂತರ ಜನರಲ್ ಸ್ಟಡೀಸ್ 1, 2, 3, 4 ಆಪ್ಷನಲ್ 1, 2 ಅಂತ ಇದೆ. ಸೊ ಅವನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಕೆ ಎಸ್ ಎಕ್ಸಾಮ್ಸ್. ಓಕೆ, ನಿರ್ಮಲ ಮ್ಯಾಮ್, ಇಲ್ಲ ಮ್ಯಾಮ್ ಕೆ ಪಿ ಎಸ್ ಸಿಗೆ ಇಲ್ಲ, ಕೆ ಪಿ ಎಸ್ ಸಾರಿ ಎನ್ ಸಿ ಆರ್ ಟಿ ಸಿ ಕನ್ನಡ ಮಾಧ್ಯಮದಲ್ಲಿ ಇಲ್ಲ ಮ್ಯಾಮ್. ನಾನು ಕೂಡ ಕನ್ನಡ ಮಾಧ್ಯಮದಲ್ಲಿ ಇದೆ ಅಂತ ಹೇಳಿ ಭಾವಿಸಿದ್ದೆ, ಕನ್ನಡ ಮಾಧ್ಯಮದಲ್ಲಿ ಎನ್ ಸಿ ಆರ್ ಟಿ ಅವೈಲೇಬಲ್ ಇಲ್ಲ. ಸೊ ನೀವು ಏನ್ ಮಾಡ್ಬೇಕಂದ್ರೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ, ಅದನ್ನ ಪ್ರಿಪೇರ್ ಮಾಡ್ಬೋದು. ಇಲ್ಲ ಸರ್, ಹಳೆ ಪೇಪರ್ಸ್ ಕೂಡ ಇದೆ, ನಾನೇ ಖುದ್ದು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. 2009, 2010 ಪೇಪರ್ಸ್ ಎಲ್ಲ ಇದೆ ಜನರಲ್ ಸ್ಟಡೀಸ್. ಯಾಕಂದ್ರೆ 2014 ಕಿಂತ ಮೊದಲೇ 2 ಜನರಲ್ ಸ್ಟಡೀಸ್ ಪೇಪರ್ ಇತ್ತು, ಜನರಲ್ ಸ್ಟಡೀಸ್ 1 and 2 ಅಷ್ಟೇ ಇರುತ್ತೆ, 1, 2, 3, 4 ಇರ್ಲಿಲ್ಲ. ಆಮೇಲೆ ನಮ್ದೇನಿದೆ ಈ 2017 ನಾವು ಬರ್ದಿದ್ದು ರಿಸಲ್ಟ್ ಬಂದಿದ್ದೀಗ, ಇದ್ರದ್ದು ಇನ್ನೂ ಅಪ್ಲೋಡ್ ಆಗಿಲ್ಲ, ಸದ್ಯದಲ್ಲೇ ಅಪ್ಲೋಡ್ ಆಗುತ್ತೆ, ಆಮೇಲೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ರಾಮು ಸರ್, ಆತರ ಏನಿಲ್ಲ ಸರ್, ಆಪ್ಷನಲ್ ಇಂಗ್ಲಿಷ್ ಮಾಧ್ಯಮದ್ದು ಅಷ್ಟೇ ಸೆಲೆಕ್ಟ್ ಆಗುತ್ತೆ, ಕನ್ನಡ ಮಾಧ್ಯಮದ ಆಗಲ್ಲ, ಆತರ ಏನಿಲ್ಲ. ಅದು ಒಮ್ಮೆಮ್ಮೆ ಒಂದೊಂದು ಸಬ್ಜೆಕ್ಟ್ಗಳು ಒಮ್ಮೊಮ್ಮೆ ಉತ್ತಮವಾದ ಅಂಕಗಳು ಬರುತ್ತೆ. ಉದಾಹರಣೆಗೆ ಹೋದ ಸತ ನೋಡಿದಾಗ, ಲಾಸ್ಟ್ ಇಯರ್ 2014 ಅಲ್ಲಿ ನೋಡಿದಾಗ, ಕನ್ನಡ ಲಿಟ್ರೇಚರ್ ಬಂದ್ಬಿಟ್ಟು ಹೈಯೆಸ್ಟ್ ಸ್ಕೋರಿಂಗ್ ಆಪ್ಷನಲ್ ಇತ್ತು. ಈ ಟೈಮ್ ಇಟ್ ಈಸ್ ಆಂಥ್ರೋಪಾಲಜಿ, ಅದು ಏನು ನಿಮ್ಗೆ ಡಿಫ್ರೆನ್ಸ್ ಆಗಲ್ಲ ಸರ್. ನೀವ್ ಯಾವ ಆಪ್ಷನ್ ಅನ್ನ ತಗೊಂಡಿದ್ರೆ ಅದನ್ನ ಉತ್ತಮವಾಗಿ ಬರೆದ್ರೆ ಮೋರ್ ದನ್ ಸಫಿಷಿಯಂಟ್, ಅದು ಕನ್ನಡ ಸಬ್ಜೆಕ್ಟ್ ಆಗಿರ್ಲಿ, ಇಂಗ್ಲಿಷ್ ಸಬ್ಜೆಕ್ಟ್ ಆಗಿರ್ಲಿ. ಈಗ ಉದಾಹರಣೆ ಆ ರೂರಲ್ ಡೆವಲಪ್ಮೆಂಟ್ ತಗೊಂಡ್ರೆ, ಕೆಲವೊಬ್ಬರು ಸ್ನೇಹಿತರು ಇಂಗ್ಲಿಷ್ ಮಾಧ್ಯಮದಲ್ಲಿ ರೂರಲ್ ಡೆವಲಪ್ಮೆಂಟ್ ಬರೀತಾರೆ, ಕೆಲವು ಸ್ನೇಹಿತರು ಕನ್ನಡ ಮಾಧ್ಯಮದಲ್ಲಿ ರೂರಲ್ ಡೆವಲಪ್ಮೆಂಟ್ ಅನ್ನ ಬರೀತಾರೆ. ಸೊ ಯಾವ ಭಾಷೆಯಲ್ಲಿ ಬರೀತೀರಾ ಇವೆಲ್ಲ ಸೆಕೆಂಡ್ರಿ ಸರ್. ಬರೆಯೋದನ್ನ ನೀಟಾಗಿ ಇಡೀ ಸಿಲೆಬಸ್ ಅನ್ನ ಮುಗಿಸಿ ಒಂದು ಪ್ರಶ್ನೆಯನ್ನ ಬಿಡದೆ ಸಂಪೂರ್ಣ ಮಾಹಿತಿಯನ್ನ ಆನ್ಸರ್ ಬುಕ್ಲೆಟ್ ಅಲ್ಲಿ ನೀವು ಹಾಕಿ ಬಂದಿದ್ರೆ ಉತ್ತಮವಾಗಿ ಅಂಕ ಸಿಕ್ಕೇ ಸಿಗುತ್ತೆ. ಓಕೆ, ಯಾವ ಭಾಷೆಯಲ್ಲಿ ಬರೆದ್ರೆ ಉಪಯೋಗ ಇದೆ, ಯಾವ ಬಹಳಷ್ಟು ಜನ ಯಾವ ಸೆಂಟರ್ದಲ್ಲಿ ಬರೋದ್ರ ಉಪಯೋಗ ಇದೆ, ಬೆಂಗಳೂರದಲ್ಲಿ ಬರೋದ್ರ ಉಪಯೋಗನ, ಡೆಲ್ಲಿ ಧಾರವಾಡದಲ್ಲಿ ಬರೋದ್ರ ಉಪಯೋಗನ, ನೋ, ಉತ್ತಮ ಓದಿ ಉತ್ತಮವಾಗಿ ಬರೀರಿ ಅಷ್ಟೇ. ಓಕೆ, ಅವಕ್ಕೆಲ್ಲ ಜಾಸ್ತಿ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ, ಎಲ್ಲಿ ಬರೀಲಿ ಏನು ಅಂತೇಳಿ. ಓಕೆ, ಅದು ಆಮೇಲೆ ಮೊದಲು ಪ್ರಿಪರೇಷನ್ಸ್ ಅನ್ನ, ಬಟ್ ಅದಕ್ಕೂ ಮಹತ್ವ ಇದೆ, ಬಟ್ ಮೊದಲು ಪ್ರಿಪರೇಷನ್ಸ್ ಅನ್ನ ಮಾಡೋಣ, ಸಂಪೂರ್ಣ ಬುಕ್ಲೆಟ್ ಅನ್ನ ಕವರ್ ಮಾಡಕ್ಕೆ ಪ್ರಯತ್ನ ಮಾಡೋಣ. ಅನಿಲ್ ಸರ್, ಬಾಲಾಜಿ ಸರ್ ಪುಸ್ತಕನು ಒಳ್ಳೇದಿದೆ ಸರ್. ನಾ ಅದೇ ಹೇಳಿದೀನಿ, ನಾ ಇವತ್ತು ಏನೇನ್ ಬುಕ್ಸ್ ಅನ್ನ ಸಜೆಸ್ಟ್ ಮಾಡಿದೀನಿ, ಇವೇ ಬೆಸ್ಟ್ ಬುಕ್ಸ್ ಅಂತ ಹೇಳಿ ಹೇಳ್ತಾ ಇಲ್ಲ ಸರ್. ನಾನು ಓದಿದ ಬುಕ್ಸ್ ಅನ್ನ ಹಂಚ್ಕೋತಾ ಇದ್ದೀನಿ. ಬಾಲಾಜಿ ಸರ್ ಪುಸ್ತಕ ಕೂಡ ಚೆನ್ನಾಗಿದೆ, ನಾನು ನೋಡಿದೀನಿ, ಬಟ್ ನನಗೆ ಸೂಕ್ತ ಅನ್ಸಿದ್ದು ಲೆಕ್ಸಿಕನ್ ಸರ್ ಪುಸ್ತಕ. ಸೊ ಲೆಕ್ಸಿಕನ್ ಬುಕ್ ಅನ್ನ ನಾ ರೆಫರ್ ಮಾಡಿದ್ದೀನಿ, ನೀವು ಎರಡು ನೋಡಿ, ಲೆಕ್ಸಿಕನ್ ಅನ್ನ ನೋಡಿ, ಬಾಲಾಜಿ ಸರ್ ಬುಕ್ ಅನ್ನು ನೋಡಿ. ನಿಮ್ಗೆ ಲೆಕ್ಸಿಕನ್ ಉಪಯೋಗ ಆದ್ರೆ ಲೆಕ್ಸಿಕನ್ ಉತ್ತಮ ಅನ್ಸಿದ್ರೆ ಅದನ್ನ ರೆಫರ್ ಮಾಡಿ, ಇಲ್ಲ ನಾನು ಬಾಲಾಜಿ ಸರ್ ಪುಸ್ತಕದಿಂದ ಅತಿ ಚೆನ್ನಾಗಿ ಟಾಪಿಕ್ಸ್ ತಿಳಿತಾ ಇದೆ ಅಂದ್ರೆ ಅದನ್ನ ರೆಫರ್ ಮಾಡಿ. ಓಕೆ, ನೋ ಹಾರ್ಮ್.
ಅಶ್ವಿನಿ ಮ್ಯಾಮ್, ಎಸ್ ಮ್ಯಾಮ್, ಜೆಲ್ ಪೆನ್ ಸ್ವಲ್ಪ ನೀವು ಗಮನ ಕೊಡಬೇಕು, ಯಾಕಂದ್ರೆ ನಾನು ಕೂಡ ಸ್ಟಾರ್ಟಿಂಗ್ ಜೆಲ್ ಪೆನ್ ಅನ್ನೇ ತಗೊಂಡಿದ್ದೆ. ನಾ ಅದಕ್ಕೆ ನೋಡಿ, ಜೆಲ್ ಪೆನ್ ಒಂದು ಫೈನಲ್ ಮಾಡಿದ್ದೆ, ಒಂದು ಬಾಲ್ ಪೆನ್ ಕೂಡ ಫೈನಲ್ ಮಾಡಿದ್ದೆ. ನನ್ನ ಸ್ನೇಹಿತರದು ಜೆಲ್ ಪೆನ್ ಬರೆದ್ರೆ ಅವ್ರಿಗೆ ಏನು ತೊಂದರೆ ಆಗ್ಲಿಲ್ಲ, ಬಟ್ ನಾವು ಉಪಯೋಗಿಸಿದ ಜೆಲ್ ಪೆನ್ ಇಲ್ಲೆಲ್ಲ ಕರೆಕ್ಟ್ ಇತ್ತು. ಅಲ್ಲಿ ಎಕ್ಸಾಮ್ ದಲ್ಲಿ ಅದೇ ಜೆಲ್ ಪೆನ್ ಲಿಂತ ಬರೆದಾಗ ಬ್ಯಾಕ್ ಸೈಡ್ ಪ್ರಿಂಟ್ ಆಗಕ್ ಸ್ಟಾರ್ಟ್ ಆಯ್ತು. ಆಗ ನಾನು ಇಮಿಡಿಯೇಟ್ ಎಕ್ಸಾಮಿನರ್ ಪರ್ಮಿಷನ್ ತಗೊಂಡು ಬಾಲ್ ಪೆನ್ಗೆ ಶಿಫ್ಟ್ ಆದೆ. ಸೊ ಯಾವಾಗ್ಲೂ ಎರಡು ಬ್ಯಾಕಪ್ ಇಟ್ಕೊಂಡಿರಿ. ಜೆಲ್ ಪೆನ್ ಬಹಳ ನಾನು ಸಜೆಸ್ಟ್ ಮಾಡೋದು, ಬಿಕಾಸ್ ನಮ್ದು ಡಿಜಿಟಲ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ಬ್ಲ್ಯಾಕ್ ಜೆಲ್ ಇಂಕ್ ಫೋಟೋ ಕಾಪಿಯಲ್ಲಿ ಬ್ರೈಟ್ ಆಗಿ ನೀಟ್ ಆಗಿ ಕಂಡು ಬರುತ್ತೆ. ಸೊ ಬ್ಲ್ಯಾಕ್ ಜೆಲ್ ಇಂಕ್ ಮೋಸ್ಟ್ ಸಜೆಸ್ಟೆಡ್. ನೀವು ನೋಡಿ, ಕ್ಯಾಮ್ ಸ್ಕ್ಯಾನರ್ ಎಲ್ಲಾರ ಕಡೆ ಇರುತ್ತೆ, ನೀವು ನಿಮ್ ಹ್ಯಾಂಡ್ ರೈಟಿಂಗ್ ಅನ್ನ ಯಾವ್ದೇ ಡಿಫ್ರೆಂಟ್ ಪೆನ್ ಅಲ್ಲಿ ಬರೋದು ಸ್ಕ್ಯಾನ್ ಮಾಡಿ ನೋಡಿ, ಯಾವ್ದು ಚೆನ್ನಾಗಿ ಬ್ರೈಟ್ ಆಗಿ ಎದ್ದು ಹೊಳಿಯುತ್ತೆ ಅಂತೇಳಿ. ಸರ್, ಕ್ವಶನ್ ಪೇಪರ್ ಒಮ್ಮೆ ಡೌನ್ಲೋಡ್ ಮಾಡ್ಕೊಳ್ಳಿ ಸರ್. ಈಗ ನಾ ಹೇಳಿ ಅಂದ್ರೆ ಏನಿದೆ, ಸೊ ಹಾಗೆಲ್ಲ ಏನ್ ಸಿಲೆಬಸ್ ಇದೆ, 80-80 ಮಾರ್ಕ್ಸ್ ಸೆಕ್ಷನ್ ವೈಸ್ ಏನಿದೆ, ಸೊ ಸೆಕ್ಷನ್ ವೈಸ್ ಕೊಡ್ತಾರೆ. ಅದೇ ಹೇಳಿದೀನಿ, ಕ್ವಶನ್ ನಾವು ಆಗಲು ನಮ್ಮ ಸಿಲೆಬಸ್ ದಲ್ಲಿ 20 ಪ್ರಶ್ನೆಗಳು ಇದಾವೆ ಅಂದ್ರೆ ಮಿನಿಮಮ್ 12-15 ಪ್ರಶ್ನೆಗಳು ಸಿಲೆಬಸ್ ಲಿಂತ ಎತ್ ಹಾಕಿರ್ತಾನೆ. ಅಂದ್ರೆ ಸಿಲೆಬಸ್ ಹೆಡ್ಡಿಂಗ್ ಅನ್ನೇ ಕ್ವಶನ್ ಮಾಡಿರ್ತಾನೆ. ಸಿಲೆಬಸ್ ಲಿಂತ ಎತ್ ಹಾಕ್ತಾನೆ ಅಂದ್ರೆ ಏನು, ಎಲ್ಲಾ ಪ್ರಶ್ನೆ ಸಿಲೆಬಸ್ ಲಿಂತನೇ ಬರೋದು. ಬಟ್ ಡೈರೆಕ್ಟ್ ಬರುತ್ತೆ ಅಂದ್ರೆ, ಈಗ ಇದೇ ಉದಾಹರಣೆ, ಡಿಸ್ಟಿಂಕ್ಷನ್ ಬಿಟ್ವೀನ್ ಇಂಡಸ್ ಅಂಡ್ ವ್ಯಾಲಿ ಸಿವಿಲೈಸೇಷನ್, ಇಲ್ಲೇ ಸಿಲೆಬಸ್ ದಲ್ಲಿ ಏನ್ ವರ್ಡ್ ಇದೆಯಲ್ಲ ಇದನ್ನೇ ತಗೊಂಡು ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಿ ಕೊಟ್ಟಿದ್ದಾನೆ ಕ್ವಶನ್ ಅನ್ನ. ಸೊ 12-15 ಪ್ರಶ್ನೆಗಳು ಇದೇ ತರ ಬರುತ್ತೆ, ನೇರವಾಗಿ ಸಿಲೆಬಸ್ ಅನ್ನ ಎತ್ಕೊಂಡು ಅಲ್ಲಿ ಹಾಕಿರ್ತಾನೆ. ಓಕೆ, ಉದಾಹರಣೆಗೆ ಇಲ್ಲಿದೆ ನೋಡಿ, ಯಾವ್ದಾದ್ರು ಒಂದು ಇದನ್ನ ಕೇಳ್ಬೋದು ಅವನು, ಈ ಬುದ್ಧಿಸಮ್ ಮತ್ತು ಪ್ರಿನ್ಸಿಪಲ್ಸ್ ಅಥವಾ ಏಟ್ ಫೋಲ್ಡ್ ಪಾತ್ ಏನಪ್ಪ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿ ನೇರವಾಗಿ ಇದನ್ನೇ ತಗೊಂಡು ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಿ ಕೊಡ್ಬೋದು. ಓಕೆ, ಸೊ 12-15 ಪ್ರಶ್ನೆಗಳು ಇದೇ ತರ ನೇರವಾಗಿ ಬರುತ್ತೆ. ಇನ್ನೊಂದು 5-6 ಪ್ರಶ್ನೆಗಳು ನಿಮ್ಗೆ ಸ್ವಲ್ಪ ಸಿಲೆಬಸ್ ಮೇಲೆ ಇರುತ್ತೆ, ಸ್ವಲ್ಪ ಯೋಚನೆ ಮಾಡೋಕ್ಕೋಸ್ಕರ ಅನಾಲಿಟಿಕಲ್ ಕೇಳ್ತಾನೆ ಅವನು. ಓಕೆ, ಓ ಅಶು ಮ್ಯಾಮ್, 7 ಮಾರ್ಕ್ಸ್ಲೇನಾ? ವೆರಿ ಸಾರಿ ಮ್ಯಾಮ್, ವೆರಿ ಸಾರಿ. 7 ಮಾರ್ಕ್ಸ್ ಅಂದ್ರೆ ಬಹಳ ಕ್ಲೋಸ್ ಇದ್ರಿ ನೀವು. ಜಿ ಕೆ ಕ್ವಶನ್ಸ್ ಅದೇ ಹೇಳಿದೀನಲ್ಲ ಮ್ಯಾಮ್, ನಾ ರೆಫರ್ ಮಾಡೋದು ಸರ್ ಎಕ್ಸಾಮ್ಸ್ ಗೆ. ಜಿ ಕೆ ಕ್ವಶನ್ ಎಲ್ಲಿಂದ ಬರ್ತಾವೆ ಗೊತ್ತಾಗ್ತಾ ಇಲ್ಲ ಮ್ಯಾಮ್. ಜನರಲ್ ನಾಲೆಜ್ ಅಥವಾ ನಮ್ಮ ಜನರಲ್ ನಾಲೆಜ್ ಅಂತಿಲ್ಲ, ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಇರುತ್ತೆ. ಕೆ ಎಸ್ ಪ್ರಿಮ್ಸ್ ಅಲ್ಲಿ ಜನರಲ್ ನಾಲೆಜ್ ಪ್ರಶ್ನೆಗಳು ಬರೋದು ಬಹಳ ಕಡಿಮೆ ಮ್ಯಾಮ್, 1 ಅಥವಾ 2 ಬರ್ಬೋದು ಅಷ್ಟೇ, ಅದನ್ನ ಬಿಟ್ಟರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಬರುತ್ತೆ. ಸೊ ಕರೆಂಟ್ ಅಫೇರ್ಸ್ ಗೆ ನಾವು ದಯವಿಟ್ಟು, ನನ್ನ ಸಲಹೆ ಹೇಳಿದೀನಿ, 2 ಸತ ಕರೆಕ್ಟ್ ಆಗಿದೆ. ಏನಪ್ಪಾ ಅಂದ್ರೆ, ಕರೆಂಟ್ ಅಫೇರ್ಸ್ ಯಾವಾಗ್ಲೂ ಹಿಟ್ ಆರ್ ಮಿಸ್, ನೀವು ಓದಿದ್ದೆ ಬಂತಂದ್ರೆ ನಿಮ್ಮ ಪುಣ್ಯ ಆತರ. ಸೊ ನಾನು 2 ಸತ ನೋಡಿದಾಗ ಜಿ ಕೆ ಟುಡೇ ಲಿಂದ ನೇರವಾಗಿ ಪ್ರಶ್ನೆಗಳನ್ನ ಎತ್ತಿ ಹಾಕಿದ್ದಾರೆ. ಸೊ ಜಿ ಕೆ ಟುಡೇ ನಾ ಆಲ್ವೇಸ್ ರೆಕಮೆಂಡೆಡ್. ಎಸ್, ವೆರಿ ಗುಡ್ ಪ್ರತಿಮಾಮ್. ಜಿ ಕೆ ಕೆ ಎಸ್ ಕಾಲ್ ಆಗೋದು ಮೋಸ್ಟ್ ಲೈಕ್ಲಿ ಇದೇ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಅಲ್ಲಿ ಫಸ್ಟ್ ವೀಕ್ ದಲ್ಲಿ ಕಾಲ್ ಆಗೋ ಸಾಧ್ಯತೆ ಬಹಳ ಇದೆ ಮ್ಯಾಮ್. ಪೋಸ್ಟ್ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ, ಎಷ್ಟು ಪೋಸ್ಟ್ ಕರಿಬೇಕಂತ ಹೇಳಿ ಇನ್ನು ಫೈನಲ್ ಡಿಸಿಷನ್ ಆಗಿಲ್ಲ, ಅಥವಾ 110 ಕರಿಬೇಕಾ ಅಥವಾ 300+ ಕರಿಬೇಕಂತ ಹೇಳಿ ಚರ್ಚೆ ನಡೀತಾ ಇದೆ. ಒಮ್ಮೆ ಅದು ಕ್ಲಿಯರಿಟಿ ಸಿಕ್ಕಿಂದ ಇಮಿಡಿಯೇಟ್ಲಿ ಒಂದು ನೋಟಿಫಿಕೇಶನ್ ಬರೋ ಸಾಧ್ಯತೆ ಇದೆ. ಶರತ್ ಸರ್, ಪ್ರಿಲಿಮ್ಸ್ ನೋಡಿ, ನಮ್ಮ ಅನ್ ಅಕಾಡೆಮಿದಲ್ಲಿನೇ ನಾವು ಈಗ ನೆಕ್ಸ್ಟ್ ಮಂತ್ ಲಿಂತ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಪ್ರಿಲಿಮ್ಸ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯಾರು ಸ್ನೇಹಿತರು ಇನ್ನು ಲೈವ್ ಆಗಿ ನಮ್ಮ ಪ್ರಿಲಿಮ್ಸ್ ಕೋರ್ಸ್ಗೆ ಅದು ಜಾಯ್ನ್ ಆಗಿಲ್ಲ, ಸೊ ಇಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ, ನನ್ನ ರೆಫರಲ್ ಕೋಡ್ ಇದೆ. ಸೊ ಇದನ್ನ ಬಳಕೆ ಮಾಡ್ಕೊಂಡು ದಯವಿಟ್ಟು ಅನ್ ಅಕಾಡೆಮಿ ಪ್ಲಸ್ ಗೆ ಆದಷ್ಟು ಬೇಗ ಜಾಯ್ನ್ ಆಗಿ. ಸೊ ಅಲ್ಲಿ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ, ಅದನ್ನ ನೀವು ಬರೀಬಹುದು. ನಂತರ ಮೇನ್ಸ್ ಟೆಸ್ಟ್ ಸೀರೀಸ್ ಗೆ, ಇದೇ ಇನ್ಸ್ಟಿಟ್ಯೂಟ್ ಮೇನ್ಸ್ ಟೆಸ್ಟ್ ಸೀರೀಸ್ ತಗೋ ಅಂತ ನಾ ಹೇಳಲ್ಲ, ಯಾವ್ದು ತಗೋತೀರಾ, ಯಾವ್ದೇ ಇನ್ಸ್ಟಿಟ್ಯೂಟ್ ತಗೊಳ್ಳಿ ಮೇನ್ಸ್ ಟೆಸ್ಟ್ ಸೀರೀಸ್, ಇಷ್ಟು ಟೆಸ್ಟ್ ಅನ್ನ ಬರೀರಿ. ಒಂದೊಂದು ಇನ್ಸ್ಟಿಟ್ಯೂಟ್ ದಲ್ಲಿ 27-25 ಇರುತ್ತೆ, ಒಂದೊಂದು ಇನ್ಸ್ಟಿಟ್ಯೂಟ್ ದಲ್ಲಿ 40-50 ಟೆಸ್ಟ್ಗಳು ಇರುತ್ತೆ. ಎಲ್ಲಾ ಟೆಸ್ಟ್ ಗಳನ್ನ ಬರೀರಿ. 1ನೇದ್ ಬರ್ದೆ, 2 ಬಿಟ್ಟೆ, 4ನೇದ್ ಬರ್ದೆ, ಮತ್ತೆ ಒಂದ್ 3 ಬಿಟ್ಟೆ, ಈ ತರ ಮಾಡಕ್ ಹೋಗ್ಬಿಡಿ. ನೀವು ಕೇವಲ ಇಡೀ ಸಿಲೆಬಸ್ ಮುಗಿಸಿಲ್ವಾ, ಯಾಕಂದ್ರೆ ಪ್ರತಿ ಟೆಸ್ಟ್ ಗೆ ಒಂದ್ ಸಿಲೆಬಸ್ ಕೊಟ್ಟಿರ್ತಾರೆ, ಇದಿಷ್ಟು ಟಾಪಿಕ್ ಮೇಲೆ ಇವತ್ತಿನ ಟೆಸ್ಟ್ ಇರುತ್ತೆ ಅಂತೇಳಿ. ಕೇವಲ ಒಂದೇ ಟಾಪಿಕ್ ಓದಿದ್ದೀನಿ ನಾನು, ಸಾಕು, ಹೋಗಿ ಅದು ಒಂದೇ ಟಾಪಿಕ್ ಅನ್ನ ಬರೆದ್ ಬನ್ನಿ. ಆ ಫ್ಲೋ ಅನ್ನ ಕಂಟಿನ್ಯೂಟಿ ಅನ್ನ ಇಟ್ಕೊಳ್ಳಿ. ಈ ಟೆಸ್ಟ್ ಬರೆಯಲ್ಲ ನಾನು, ಮುಂದಿನ ಟೆಸ್ಟ್ ಬರಿತೀನಿ, ಇದನ್ನ ಮಾಡಕ್ ಹೋಗ್ಬಿಡಿ. ಯಾವ್ದೇ ಮೇನ್ಸ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡಿ, ಅದೇ ಹೇಳಿದ್ರೆ ಬರೆಯುದು ಉಪಯೋಗ, ಎಲ್ಲಿ ಬರೀತೀರಾ ಏನ್ ಬರೀತೀರಾ ಅದು ಉಪಯೋಗ ಅಲ್ಲ, ನೀವು ಬರೆಯುದು ಉಪಯೋಗ. ಓಕೆ, ಬಹಳ ಇಂಪಾರ್ಟೆಂಟ್ ಇದೆ. ಸೊ ನೀಟ್ ಆಗಿ ಸಿಲೆಬಸ್ ಮುಗಿಸಿ ಹೋಗಿ ಅದನ್ನ ಬರದ್ ಪ್ರಾಕ್ಟೀಸ್ ಮಾಡಿ. ಓಕೆ, ಯಾವ್ದೇ ಮಾಡಿ ಬಟ್ ಬರದ್ ಪ್ರಾಕ್ಟೀಸ್ ಮಾಡಿ. ರಾಜ್ ಸರ್ ಅದೇ ಹೇಳಿದೀನಿ, ಇನ್ನು ಅಪ್ಲೋಡ್ ಆಗಿಲ್ಲ, ಇನ್ ಸಮ್ ಟೈಮ್ ಇಟ್ ವಿಲ್ ಬಿ ಅಪ್ಲೋಡೆಡ್ ಸರ್. ಓಕೆ, ಶಂಭು ಸರ್, ಇದೇನ್ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದೀವಿ ಎಲ್ಲ, ನೀವು ಅನ್ ಅಕಾಡೆಮಿ ಪ್ಲಸ್ ಜಾಯ್ನ್ ಆದ್ರೆ ಇವೆಲ್ಲ ಕ್ಲಾಸಸ್ ನಿಮ್ಗೆ ಆಫ್ಲೈನ್ ಕೂಡ ಸಿಗುತ್ತೆ ಸರ್. ಓಕೆ, ಸೊ ಎಲ್ಲರ ಪ್ರಶ್ನೆಗಳನ್ನ ಉತ್ತರ ಕೊಟ್ಟಿದ್ದೀನಿ ಅಂತ ಹೇಳಿ ಭಾವಿಸಿದೀನಿ. ಓಕೆ, ಸೊ ಸತೀಶ್ ಸರ್ ಏನು, ಸತೀಶ್ ಸರ್ ಲೈವ್ ಇದ್ದೀರಾ? ಲೈವ್ ಇದ್ರೆ ಒಂದು ಥಮ್ಸ್ ಅಪ್ ಕೊಡಿ ಸರ್. ಸಾರಿ, ನಿಮ್ ಕ್ವಶನ್ಸ್ ಈಗ ನೋಡಿದೆ ಸತೀಶ್ ಸರ್. ಎಸ್ ಸರ್, ಇನ್ ಕೇಸ್ ನೀವು ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ನೀಟ್ ಆಗಿ ಓದ್ಕೊಂಡಿದ್ರೆ
ಎನ್ಸಿಆರ್ಟಿಸ್ ಅನ್ನ ಸ್ಕಿಪ್ ಮಾಡಬಹುದು. ಬಟ್ ನನ್ನ ಸಲಹೆ ಏನಂದ್ರೆ ಅಟ್ ಲೀಸ್ಟ್ 11th 12th ಎನ್ಸಿಆರ್ಟಿಸ್ ಅನ್ನ ಓದಿ. ಫಾರ್ ಎಕ್ಸಾಂಪಲ್ ಜಾಗ್ರಫಿ ಆದ್ರೆ 11-12 ಸತೀಶ್ ಸರ್, ಸಚಿನ್ ಅಲ್ಲ, ಸತೀಶ್ ಸರ್, ಓಕೆ, ಅವ್ರ ಪ್ರಶ್ನೆಗಳನ್ನ ಕೇಳಿದ್ರು ಸತೀಶ್ ಸರ್. ಸೊ ಸತೀಶ್ ಸರ್ ನೀವು ಲೈವ್ ಇದ್ರೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಅನ್ನ ನೀವು ಸ್ಕಿಪ್ ಓದ್ತಾ ಇದ್ರೆ, ಎನ್ಸಿಆರ್ಟಿ ಸ್ಕಿಪ್ ಮಾಡ್ತಾ ಇದ್ರೆ ಸ್ಟೇಟ್ ಟೆಕ್ಸ್ಟ್ ಬುಕ್ 6-12 ಡೆಫಿನೆಟ್ಲಿ ಓದಿ. ಎನ್ಸಿಆರ್ಟಿ ಅಟ್ ಲೀಸ್ಟ್ ಜಾಗ್ರಫಿ 11-12 ದಯವಿಟ್ಟು ಓದ್ಕೊಳ್ಳಿ, ಜಾಗ್ರಫಿ 11-12 ದಯವಿಟ್ಟು ಓದ್ಕೊಳ್ಳಿ. ಓಕೆ, ನ್ಯೂಸ್ ಪೇಪರ್ ನೋಟ್ಸ್ ಮಾಡ್ಬೇಕಾ? ಡೆಫಿನೆಟ್ಲಿ ಮಾಡ್ಬೇಕು ಸರ್, ಬಹಳ ಇಂಪಾರ್ಟೆಂಟ್. ನಾ ಅಂದ್ರೆ ನೋಟ್ಸ್ ಮೇಕಿಂಗ್ ಬಹಳ ಮಹತ್ವ ಕೊಟ್ಟಿದ್ದೀನಿ. ಸೊ ಯಾವುದೇ ವಿಷಯವನ್ನ ನೀವು ನೋಟ್ಸ್ ಮಾಡ್ತೀನಿ ಅಂದ್ರೂ ದಯವಿಟ್ಟು ಮಾಡಿ. ಎಸ್ ಸರ್, ಸತೀಶ್ ಸರ್, ನೋಟ್ಸ್ ಮಾಡ್ಲೇಬೇಕು. ಟಾಪಿಕ್ ವೈಸ್ ಮಾಡ್ತಾ ಹೋಗಿ. ಪಾಲಿಟಿ ಹಿಸ್ಟ್ರಿ ನಿಮ್ ಒಂದು ಸಪರೇಟ್ ಡೈರಿಯನ್ನ ಮಾಡ್ಕೊಳ್ಳಿ. ಪಾಲಿಟಿ ಏನೇನ್ ನ್ಯೂಸ್ ಅಲ್ಲಿ ಇದೆ ಎಲ್ಲಾ ನ್ಯೂಸ್ ನೋಟ್ಸ್ ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಮೆಟೀರಿಯಲ್ ನಮಗ್ ಪ್ರಿಂಟೆಡ್ ರಗಡ್ ಸಿಗುತ್ತೆ. ಮೀನ್ಸ್ ಗೆ ಯಾವ ಟಾಪಿಕ್ಸ್ ನ್ಯೂಸ್ ಅಲ್ಲಿ ಇರುತ್ತೆ, ಯಾಕಂದ್ರೆ ನೋಡಿ ಅದಕ್ಕೆ ಮೀನ್ಸ್ ದಲ್ಲಿ ಇದೇನಾ ಇಲ್ಲ ಈ ಟಾಪಿಕ್ ಅಂತ ತಿಳ್ಕೊಳಕ್ಕೆ ಮೀನ್ ಸಿಲೆಬಸ್ ನನಗೆ ಗೊತ್ತಿರಬೇಕು. ಸೊ ಯಾವ್ದೇ ಒಂದು ನ್ಯೂಸ್ ಆರ್ಟಿಕಲ್ ನೀವು ನ್ಯೂಸ್ ಅಲ್ಲಿ ನೋಡಿದ್ರೆ ಇದು ನನ್ನ ಮೀನ್ಸ್ ಅಲ್ಲಿ ಎಲ್ಲಿ ಬರುತ್ತೆ ಅದನ್ನ ನೋಡ್ಕೊಂಡು ಆ ತರ ನೋಟ್ಸ್ ಮಾಡ್ಕೋಬೇಕಾಗತ್ತೆ ನೀವು. ಓಕೆ, ಸರ್ ನನ್ನ ಸಲಹೆ ನಿಮ್ಮ ಖುದ್ ನೋಟ್ಸ್ ಅನ್ನ ಮಾಡೋದು ಬಹಳ ಅಗತ್ಯ. ಇನ್ನೊಬ್ರು ಮಾಡಿದ ನೋಟ್ಸ್ ಓದಿದ್ರೆ ಅಷ್ಟು ನಿಮಗೆ ಸೂಕ್ತ ಇರಲ್ಲ ಅದು. ಸೊ ರೆಡಿಮೇಡ್ ನೋಟ್ಸ್ ನಿಮಗೆ ಮಾರ್ಕೆಟ್ ದಲ್ಲಿ ಸಿಕ್ಕರೂ ಕೂಡ ಇಟ್ ವಿಲ್ ನಾಟ್ ಬಿ 100% ಯೂಸ್ಫುಲ್ ಟು ಇಟ್. ಯಾಕಂದ್ರೆ ಬಹಳಷ್ಟು ಇನ್ಸ್ಟಿಟ್ಯೂಟ್ಸ್ ಏನ್ ಮಾಡಿದಾವೆ ಅಂದ್ರೆ ಆ ಟಾಪಿಕ್ ಅನ್ನ ನೆಟ್ ದಲ್ಲಿ ಹೊಡೆದಿದ್ದಾರೆ, ಫಸ್ಟ್ PDF ಏನ್ ಸಿಕ್ಕಿದೆ ಅದನ್ನ ಪ್ರಿಂಟ್ ಮಾಡಿ ನೋಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಸ್ವಲ್ಪ ಸ್ಮಾರ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಯಾವ್ದು ಸರಿ ಯಾವ್ದು ಇಲ್ಲ ಅಂತೇಳಿ. ಓಕೆ ಸತೀಶ್ ಸರ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬೇಡ ಸರ್, ಯಾಕಂದ್ರೆ ನಾವು ಅನ್ಅಕಾಡೆಮಿಯಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಡಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಬದಲಾಗಿ ನಾವ್ ಏನ್ ಮಾಡೋಣ ಅಂದ್ರೆ ನನ್ನ ಅನ್ಅಕಾಡೆಮಿದಲ್ಲಿ ನೀವು ಮೆಸೇಜ್ ಹಾಕಿ ಸರ್, ಡೆಫಿನೆಟ್ಲಿ ನಾನು ಎಲ್ಲಾ ಮೆಸೇಜಸ್ ಗೆ ರಿಪ್ಲೈ ಮಾಡ್ತೀನಿ. ಓಕೆ, ನನ್ನ ಪ್ರೊಫೈಲ್ ದಲ್ಲಿ ನೀವು ಮೆಸೇಜ್ ಹಾಕಿ ಅಥವಾ ಟೆಲಿಗ್ರಾಮ್ ದಲ್ಲಿ ಸಂತೋಷ್ ಹಿರೇಮಠ ಅಂತ ಸರ್ಚ್ ಕೊಡಿ, ನನ್ನ ಪ್ರೊಫೈಲ್ ಬರುತ್ತೆ ಟೆಲಿಗ್ರಾಮ್ ದಲ್ಲಿ, ಅಲ್ಲಿ ಮೆಸೇಜ್ ಹಾಕಿ. ಟೆಲಿಗ್ರಾಮ್ ದಲ್ಲಿ ಆದ್ರೆ ಒಂದ್ 2 ದಿನದಲ್ಲಿ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಅನ್ಅಕಾಡೆಮಿ ಲರ್ನಿಂಗ್ ಆಪ್ ದಲ್ಲಿ ಡೆಫಿನೆಟ್ಲಿ ಇಮಿಡಿಯೇಟ್ 1 ದಿನದಲ್ಲಿ ರಿಪ್ಲೈ ಮಾಡಿರ್ತೀನಿ. ಓಕೆ, ನಿರ್ಮಲಾ ಮ್ಯಾಮ್, ಇನ್ನು ಸದ್ಯಕ್ಕೆ ನಾವು ಮೇನ್ಸ್ ಗೆ ಸ್ಟಾರ್ಟ್ ಮಾಡಿಲ್ಲ KPI ಅನ್ಅಕಾಡೆಮಿಯಲ್ಲಿ, ನಂತರದಿಂದಲ್ಲಿ ಸ್ಟಾರ್ಟ್ ಮಾಡಿದ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಈಗ ಸದ್ಯ ನಾವು ಈಗ ಆಲ್ರೆಡಿ ಪ್ರಿಲಿಮ್ಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ, ನಂತರ ನಾನು ಫೆಬ್ರವರಿಲಿಂದ ಪ್ರಿಲಿಮ್ಸ್ ಅನ್ನ ನಾನು ತಗೋತಾ ಇರ್ತೀನಿ, KS ಪ್ರಿಲಿಮ್ಸ್ ಅನ್ನ. ಓಕೆ, ಈಗ ಪ್ರಿಲಿಮ್ಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಅಲ್ಲಿ ವೀಕ್ಲಿ ಟೆಸ್ಟ್ ಮಂತ್ಲಿ ಟೆಸ್ಟ್ ಅವೆಲ್ಲ ನಡೀತಾ ಇರುತ್ತೆ. ಓಕೆ, ಅಕ್ಷತಾ ಮ್ಯಾಮ್, NIOS ಬಂದ್ಬಿಟ್ಟು ಅದು ವೆಬ್ಸೈಟ್ ಮ್ಯಾಮ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್. ಗೂಗಲ್ ದಲ್ಲಿ ನನ್ನ ಬಹಳಷ್ಟು ಕ್ಲಾಸಸ್ ಅಲ್ಲಿ ಹೇಳಿದೀನಿ ಯಾವ ತರ ನೀವು ಆನ್ಲೈನ್ ಸರ್ಚ್ ಮಾಡ್ಬೇಕಂತ ಹೇಳಿ. ಯಾವುದೇ ಟಾಪಿಕ್ ಅನ್ನ ಸರ್ಚ್ ಮಾಡಿದ್ರೆ ಅದ್ರ ಮುಂದೆ UPSC ಅಥವಾ IAS ಅಂತ ಹೇಳಿ ಸರ್ಚ್ ಕೊಡಿ. ಈಗ NIOS ದಲ್ಲಿ ನೀವು ಸರ್ಚ್ ಮಾಡ್ತಾ ಇದ್ರೆ NIOS ಅಂತ ಹೇಳಿ ಟೈಪ್ ಮಾಡಿ, ಮುಂದೆ ಆರ್ಟ್ ಅಂಡ್ ಕಲ್ಚರ್ ಅಥವಾ ಏನ್ಷಿಯಂಟ್ ಇಂಡಿಯಾ ಅಂತ ಹೇಳಿ ಟೈಪ್ ಮಾಡಿಬಿಟ್ಟು UPSC ಅಂತ ಹೇಳಿ ಸರ್ಚ್ ಕೊಡಿ, PDF ಬಂದೇ ಬರುತ್ತೆ. ಓಕೆ, ಉದಾಹರಣೆಗೆ ಈಗ NIOS ಅಂತ ಇದೆಯಲ್ಲ, NIOS ಇಂಡಿಯಾಸ್ ಕಂಟ್ರಿಬ್ಯೂಷನ್ ಟು ಮ್ಯಾಥಮೆಟಿಕ್ಸ್ ಅಂತ ಹೇಳಿ PDF ಅಂತ ಸರ್ಚ್ ಕೊಡಿ, ಬರುತ್ತೆ. ಓಕೆ ಸರ್, NIOS ಒಂದು ಇಂಪಾರ್ಟೆಂಟ್, GK Today ಒಂದು ಇಂಪಾರ್ಟೆಂಟ್ ಸರ್, ಮತ್ತೆ PSR ಅಂತ ಹೇಳಿ ಒಂದಿದೆ ವೆಬ್ಸೈಟ್, ಅದ್ ಇಂಪಾರ್ಟೆಂಟ್. ಈ ಮೂರು ವೆಬ್ಸೈಟ್ ಅನ್ನ ನಾನು ಫಾಲೋ ಮಾಡ್ತಾ ಇದ್ದೆ ಸರ್, ಕ್ವಾಲಿಟಿ ರಿಲೇಟೆಡ್ PSR ಅಂದ್ರೆ ಎಲ್ಲ ಲಾಸ್ ಗೀಸ್ ಏನೇನಿದಾವಲ್ಲ ಅದು ಬರ್ತಾ ಇತ್ತು. ಸೊ ಅದರ ಸಂಬಂಧ ಫಾಲೋ ಮಾಡ್ತಾ ಇದ್ದೆ. ನಂತರ ನಮ್ಮ GK Today ಕರೆಂಟ್ ಅಫೇರ್ಸ್ ಗೆ ನಾನು ಫಾಲೋ ಮಾಡ್ತಾ ಇದ್ದೆ. ನಮ್ಮ ಆರ್ಟ್ ಅಂಡ್ ಕಲ್ಚರ್ಗೋಸ್ಕರ NIOS ವೆಬ್ಸೈಟ್ ಅನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಇವು ಮೂರು ಬೆಸ್ಟ್ ವೆಬ್ಸೈಟ್ ನಾರ್ಮಲ್ ಇದೆ. ಇದನ್ನ ಬಿಟ್ಟು ನೀವು ಬೇಕಂದ್ರೆ ಕರೆಂಟ್ ಅಫೇರ್ಸ್ ಗೆ ಯಾವ್ದಾದ್ರು ಒಂದು ಇನ್ಸ್ಟಿಟ್ಯೂಟ್ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಆ ಇನ್ಸ್ಟಿಟ್ಯೂಟ್ ಪ್ರತಿದಿನ ಫಾಲೋ ಮಾಡ್ತಾ ಇರಿ. ಓಕೆ, ಎವರೇಜ್ ಟಫ್ ಎವರೇಜ್ ಟಫ್. ಸೊ ಶ್ರೀಮೂರ್ತಿ ಸರ್, ತಿಳಿಯಲಿಲ್ಲ ನಿಮ್ಮ ಪ್ರಶ್ನೆ. ಓಕೆ, ಸೊ ಸ್ನೇಹಿತರೆ, ನನ್ನ ಕ್ಲಾಸಸ್ ಲೈಕ್ ಆಗಿದೆ ಅಂತ ಹೇಳಿ ಭಾವಿಸಿದೀನಿ. ಸೊ ಇವತ್ತೊಂದು ದಿನ ಇದನ್ನ ಕ್ಲಾಸ್ ತಗೊಂಡಿದ್ದೀವಿ. ಸೊ ನಾಳೆಲಿಂತ್ರ ನಾವು ನಮ್ಮ ವಾಪಸ್, ಸೊ ನಾನು ಈಗ ಅನ್ಅಕಾಡೆಮಿ KS ಗೋಸ್ಕರ, ಸೊ ನಾನು ಪ್ರಮುಖವಾಗಿ ಹ್ಯಾಂಡಲ್ ಮಾಡ್ತಾ ಇರೋದು KS ಕ್ಲಾಸಸ್ ಅನ್ನ ನಾನು ಹ್ಯಾಂಡಲ್ ಮಾಡ್ತಾ ಇರ್ತೀನಿ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡಕ್ಕೋಸ್ಕರ. ಸೊ ಈಗ ಆಲ್ರೆಡಿ ನಾನು ಲಕ್ಷ್ಮೀಕಾಂತ್ ಸರ್ ಪುಸ್ತಕ ಏನಿದೆ ಇಂಡಿಯನ್ ಪಾಲಿಟಿ, ಇದನ್ನ ಸಂಪೂರ್ಣ ಪುಸ್ತಕವನ್ನು ಮುಗಿಸ್ಕೊಟ್ಟಿದ್ದೀನಿ. 75 ಕ್ಲಾಸ್, ಪ್ರತಿ ಕ್ಲಾಸ್ ಬಂದ್ಬಿಟ್ಟು 1.5 ಗಂಟೆ ಕ್ಲಾಸ್ ಇದೆ. ಸಂಪೂರ್ಣ ಸಿಲೆಬಸ್ ಅನ್ನ ಮುಗಿಸ್ಕೊಟ್ಟಿದ್ದೀನಿ. ಈಗ ಫೆಬ್ರವರಿಲಿಂದ ಮತ್ತೊಮ್ಮೆ ಪುನಃ ಲಕ್ಷ್ಮೀಕಾಂತ್ ಸರ್ ಪುಸ್ತಕ ಪಾಲಿಟಿಯನ್ನ KS 2020 ಅಂತ ಹೇಳಿ ಏನು ಪ್ರಿಲಿಮ್ಸ್ ಬ್ಯಾಚ್ ಅನ್ನ ಸ್ಟಾರ್ಟ್ ಮಾಡಿದೀವಿ, ಇಲ್ಲಿ ನಿಮ್ಗೆ ಪ್ರಾರಂಭಿಸ್ತಾ ಇದ್ದೀನಿ. ಓಕೆ, ಮತ್ತೊಮ್ಮೆ ಸಂಪೂರ್ಣ ಲಕ್ಷ್ಮೀಕಾಂತ್ ಸರ್ ಪುಸ್ತಕವನ್ನ ಪ್ರತಿದಿನ ನಿಮ್ಗೆ ಮುಗಿಸ್ಕೊಡ್ತೀನಿ, ತಪ್ಪದೆ ಪ್ರತಿದಿನ ಕ್ಲಾಸ್ ಇರುತ್ತೆ. ಅದರ ಜೊತೆಗೆ ಈಗ ನಾವು NCERTs ಕೂಡ ಸ್ಟಾರ್ಟ್ ಮಾಡಿದೀವಿ. 6ನೇ ತರಗತಿಲಿಂತ ಹಿಡಿದು 12ನೇ ತರಗತಿ ಮಟ್ಟ ಎಲ್ಲ ಜಾಗ್ರಫಿ NCERTs ಅನ್ನ ಸಮರಿ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕೆಲವೊಂದು ಫ್ರೀ ಕ್ಲಾಸಸ್ ಇಲ್ಲ ಜಾಗ್ರಫಿದು, ಪಾಲಿಟಿ ಬಹಳಷ್ಟು ನಿಮಗೆ ಫ್ರೀ ಕ್ಲಾಸಸ್ ಇದಾವೆ ನೋಡಕ್ಕೆ.
ಎನ್ಸಿಆರ್ಟಿ ಜಾಗ್ರಫಿ ಕೇವಲ ಪ್ಲಸ್ ಕ್ಲಾಸ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ 6-12 ಎಲ್ಲಾ ಕ್ಲಾಸಸ್ ಟಾಪಿಕ್ಸ್ ಅನ್ನ ಮುಗಿಸ್ತಾ ಇದ್ದೀನಿ. ಈಗ ಆಲ್ರೆಡಿ 6, 7, 8 ಮತ್ತೆ 9 ಕಂಪ್ಲೀಟ್ ಆಗಿದೆ. ಜನವರಿ ಮತ್ತು ಫೆಬ್ರವರಿ ಮಿಡ್ ಅನ್ನೋ ಕೂಡಲೇ ನಾನು 10, 11, 12 ಸಂಪೂರ್ಣ ಪುಸ್ತಕವನ್ನ ಜಾಗ್ರಫಿ ಮುಗಿಸ್ಕೊಡ್ತಾ ಇದ್ದೀನಿ. ಓಕೆ, ನನ್ನ ಕ್ಲಾಸಸ್ ಎಲ್ಲ ಇಂಗ್ಲಿಷ್ ಮಾಧ್ಯಮದಲ್ಲೇ ಸ್ಲೈಡ್ಸ್ ಕೊಟ್ಟಿರ್ತೀನಿ, ಆದಷ್ಟು ಕನ್ನಡ ಮಾಧ್ಯಮದಲ್ಲಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಓಕೆ ರಾಜ್ ಸರ್, ಡೆಫಿನೆಟ್ಲಿ ಅದನ್ನ ತಿಳ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ನಮ್ಮ ಆರ್ಡಿ ಬಗ್ಗೆ ಮತ್ತೆ ಹಿಸ್ಟ್ರಿ ಬಗ್ಗೆ ಇಬ್ರು ಕೇಳಿದ್ದಾರೆ, ಮತ್ತು ಪಬ್ಬ್ಯಾಡ್ ಬಗ್ಗೆ ಕನ್ನಡ. ಓಕೆ, ಇವು ಮೂರನ್ನ ನಾನು ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ. ಓಕೆ, ಯಾಕಂದ್ರೆ ನಾ ಆರ್ಡಿ ಓದಿಲ್ಲ, ಸೊ ನಾನ್ ನಿಮ್ ಸಲಹೆ ಕೊಡೋದು ತಪ್ಪಾಗುತ್ತೆ, ನಾನೇ ಓದ್ಲಾರ್ದು. ಸೊ ಅದಕ್ಕೋಸ್ಕರ ನಮ್ಮ ಸ್ನೇಹಿತರು ಕೇಳ್ತೀನಿ, ಆರ್ಡಿ ಸ್ನೇಹಿತರು ಯಾರು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಾರೆ, ಯಾವ ಪುಸ್ತಕನ ರೆಫರ್ ಮಾಡಿದ್ರು ಅಂತ ಹೇಳಿ ಕೇಳ್ಬಿಟ್ಟು ನಿಮ್ಗೆ ಆ ಪುಸ್ತಕಗಳನ್ನ ಸಜೆಸ್ಟ್ ಮಾಡ್ತೀನಿ. ಓಕೆ, ನಿರ್ಮಲ ಮ್ಯಾಮ್, ನಂದು ಪ್ರತಿದಿನ ನೋಡಿ ಕ್ಲಾಸ್ ಬಂದ್ಬಿಟ್ಟು ಕ್ವಾಲಿಟಿ 11-12 ಇತ್ತು, ಇದು ಮುಗ್ದಿದೆ ಈಗ ಕ್ಲಾಸ್. ಓಕೆ, ಇಡೀ 72 ಕ್ಲಾಸ್ ತಗೊಂಡು ಮುಗಿಸಿದೀನಿ. ಸೊ ಇನ್ ಕೇಸ್ ನೀವು ಪ್ಲಸ್ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ, ಇವಿಷ್ಟು ಕ್ಲಾಸಸ್ ನಿಮ್ಗೆ ಆಕ್ಸೆಸಿಬಲ್ ಇರುತ್ತೆ, ಹೋಗಿ ಅದನ್ನ ವ್ಯೂ ಮಾಡಬಹುದು. ಅಥವಾ ನೀವು ಈಗ ಪ್ರಿಲಿಮ್ಸ್ ಬ್ಯಾಚ್ ಅನ್ನ ಜಾಯ್ನ್ ಆಗ್ತಾ ಇದ್ರೆ, ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ನನಗೆ ಲೈವ್ ಕ್ಲಾಸ್ ಬೇಕಂತಿದ್ರೆ, ಫೆಬ್ರವರಿ ಮಿಡ್ ಲಿಂತ ನಂದು ಪ್ರತಿದಿನ ಸಾಯಂಕಾಲ 6-8 ಎರಡು ಗಂಟೆ ಕ್ಲಾಸ್ ಇರುತ್ತೆ, ಪ್ರತಿದಿನ ಪಾಲಿಟಿ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ. ಓಕೆ, ಶಿವಕುಮಾರ್ ಸರ್, ಅದೇ ಹೇಳಿದೀನಲ್ಲ, ನೀವು ಅನ್ ಅಕಾಡೆಮಿ ಪ್ಲಸ್ ಗೆ ಜಾಯ್ನ್ ಆದ್ರೆ ನಾ ಹಳೆ ಕ್ಲಾಸಸ್ ಏನ್ ಮಾಡಿದೀನಿ ಅವೆಲ್ಲ ಕೂಡ ಆಕ್ಸೆಸಿಬಲ್ ಇರುತ್ತೆ, ನಂದು ಒಬ್ಬಂದೆಲ್ಲ ಎಲ್ಲ ಎಜುಕೇಟರ್ ಕ್ಲಾಸಸ್ ನಿಮ್ಗೆ ಆಕ್ಸೆಸಿಬಲ್ ಇರುತ್ತೆ, ಅದನ್ನ ನೀವು ವ್ಯೂ ಮಾಡಬಹುದು. ಹಳೆ ಕ್ಲಾಸಸ್ ಅನ್ನ ಮಾಡಬಹುದು, ಇನ್ಮೇಲೆ ಪ್ರತಿದಿನ ಮಾಡೋ ಕ್ಲಾಸಸ್ ಅನ್ನ ಕೂಡ ನೀವು ಜಾಯ್ನ್ ಆಗ್ಬಹುದು. ನಂದು ಒಬ್ಬಂದೇ ಅಲ್ಲ, ಎಲ್ಲ ಎಜುಕೇಟರ್ ಕ್ಲಾಸ್ ಅನ್ನ ನೀವು ಜಾಯ್ನ್ ಆಗ್ಬಹುದು. ಓಕೆ, ಸೊ ಇನ್ ಕೇಸ್ ಅನ್ ಅಕಾಡೆಮಿ ಪ್ಲಸ್ ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ, ರೆಫರಲ್ ಕೋಡ್ ಕೊಟ್ಟಿದ್ದೀನಿ, ಇದನ್ನ ಬಳಕೆ ಮಾಡಿ ನಿಮ್ಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ ಸಬ್ಸ್ಕ್ರಿಪ್ಷನ್ ಮೇಲೆ. ಸೊ ಅದನ್ನ ಉಪಯೋಗಿಸ್ಕೊಳ್ಳಿ. ಓಕೆ, ಸೊ ಸಬ್ಸ್ಕ್ರಿಪ್ಷನ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಏನಾದ್ರೂ ನಿಮ್ಗೆ ಮಾಹಿತಿ ಬೇಕಂದ್ರೆ ನನಗೆ ಬಂದು ಮೆಸೇಜ್ ಅನ್ನ ಹಾಕ್ಬಹುದು, ಅಲ್ಲಿ ನಿಮ್ಗೆ ಹೇಳ್ತೀನಿ, ತಿಳಿಸ್ಕೊಡ್ತೀನಿ ಯಾವ ತರ ನೀವು ಸಬ್ಸ್ಕ್ರೈಬ್ ಆಗಬಹುದು ಅಂತೇಳಿ. ಓಕೆ, ಸೊ ರೆಫರಲ್ ಕೋಡ್ ನೆನ್ಪಿಟ್ಕೊಳ್ಳಿ, ಸಂತೋಷ್ ಹಿರೇಮಠ್ ಒಂದೇ ಹೆಚ್ ಇದೆ, ಕಂಟಿನ್ಯೂಸ್ ಆಗಿ ಬರೆದಾಗ SNTUSH IRE MATH. ಓಕೆ, 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಈಗ ಪ್ರತಿದಿನ ನಾವು ಜಾಗ್ರಫಿ NCERTs ಅನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಅದನ್ನ ಮುಗಿಸೋಣ. ರಾಜ್ ಸರ್ ಹೇಳಿದೀನಲ್ಲ, ಆಗಲೇ ನಂದು ಆಪ್ಷನಲ್ ಬಂದ್ಬಿಟ್ಟು ಜಾಗ್ರಫಿ ಆಪ್ಷನ್ ಸರ್. ಓಕೆ, ನಂದು ಎರಡು ಬಾರಿ ಜಾಗ್ರಫಿ, 2014 ನಾನು ಬರೆದಿದ್ದೆ, ಅಲ್ಲಿಯೂ ಜಾಗ್ರಫಿ ಆಪ್ಷನಲ್ ಇತ್ತು. ಈ 2015 ಈಗೇನು ಸದ್ಯಕ್ಕೆ ಆಯ್ಕೆ ಆಗಿದೀವಿ, ಇಲ್ಲಿ ಕೂಡ ನಂದು ಜಾಗ್ರಫಿ ಆಪ್ಷನಲ್. ಫೈನ್, ಸೊ ಡನ್ ಸ್ನೇಹಿತರೆ, ಹಾಗಾದ್ರೆ ಮತ್ತೆ 1 ಗಂಟೆ ಕ್ಲಾಸ್ ಅನ್ನ ಆಲ್ಮೋಸ್ಟ್ 2 ಗಂಟೆ ತೊಗೊಳಕ್ ಬಂದ್ವಿ ನಾವು, ಡನ್. ಸೊ ಥ್ಯಾಂಕ್ ಯು ಸ್ನೇಹಿತರೆ, ಸ್ವಲ್ಪ ಏನಾದ್ರೂ ನಿಮ್ಗೆ ಮಾಹಿತಿ, ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ಭಾವಿಸಿದೀನಿ. ಎಲ್ಲರ ಪ್ರಿಪರೇಷನ್ಸ್ ಉತ್ತಮವಾಗಿ ಮಾಡಿ, ದಯವಿಟ್ಟು ಪದೇ ಪದೇ ಹೇಳ್ತಾ ಇದ್ದೀನಿ, ಕಮಿಟ್ಮೆಂಟ್ ಜೊತೆ ಕನ್ಸಿಸ್ಟೆನ್ಸಿ ಇರಬೇಕು. ಒಂದಿನ 2 ದಿನ ಮಾಡಿದ್ರೆ ಆಗೋದಿಲ್ಲ, ಇಟ್ ಇಸ್ ಅ ಮ್ಯಾರಥಾನ್. ಪ್ರತಿದಿನ ಪ್ರಯತ್ನ ಇರಲೇಬೇಕು, ಯಾವುದೇ ನೆಗೆಟಿವ್ ಥಾಟ್ಸ್ ಅನ್ನ ಇರಲಾರ್ದೆ ಪ್ರತಿದಿನ ಶ್ರದ್ಧೆಯಿಂದ ಎಫರ್ಟ್ಸ್ ಹಾಕಿ, ಡೆಫಿನೆಟ್ಲಿ ವಿಲ್ ಬಿ ಸಕ್ಸಸ್ಫುಲ್. ಓಕೆ, ಸೊ ಯಾರಿಗಾದ್ರೂ ಸ್ನೇಹಿತರಿಗೆ ಪ್ರಿಪರೇಷನ್ಸ್ ಬಗ್ಗೆ ಏನಾಯ್ತು ಮಾಹಿತಿ ಬೇಕಾದ್ರೆ, ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಮೀ, ನನ್ನ ಅನ್ಅಕಾಡೆಮಿ ಪ್ರೊಫೈಲ್ ಬಂದು ಮೆಸೇಜ್ ಹಾಕಿ, ನನ್ಗೆ ಎಷ್ಟು ತಿಳಿದಿರುತ್ತೆ ಅಷ್ಟು ಅದ್ರ ಬಗ್ಗೆ ನಿಮ್ಗೆ ಸಹಾಯ ಮಾಡೋ ಪ್ರಯತ್ನ ಮಾಡಿರ್ತೀನಿ. ಓಕೆ, ಸೊ ಯಾರು ಆಲ್ರೆಡಿ ಪ್ಲಸ್ ದಲ್ಲಿ ಇದ್ದೀರಾ, ಡೆಫಿನೆಟ್ಲಿ ನನ್ನ ಶೆಡ್ಯೂಲ್ ಅನ್ನ ಒಮ್ಮೆ ನೋಡ್ಕೊಳ್ಳಿ, ನನ್ನ ಪ್ರೊಫೈಲ್ ಬಂದ್ಬಿಟ್ಟು ಯಾವಾಗ ಯಾವಾಗ ಕ್ಲಾಸ್ ತಗೋತಾ ಇರ್ತೀನಿ, ದಯವಿಟ್ಟು ಕ್ಲಾಸ್ ಅನ್ನ ಅಟೆಂಡ್ ಆಗಿ, ಡೌಟ್ ಸೆಷನ್ಸ್ ಅಲ್ಲಿ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಿ, ಪ್ರಶ್ನೆಗಳನ್ನ ಕೇಳಿ ದಯವಿಟ್ಟು ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಹಳೆ ಕ್ಲಾಸಸ್ ಅನ್ನ ವ್ಯೂ ಮಾಡಿ, ಹಳೆ ಕ್ಲಾಸಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ಬಂದ್ಬಿಟ್ಟು ಡೌಟ್ ಸೆಷನ್ ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಸೊ ಫೈನ್ ಸ್ನೇಹಿತರೆ, ಕ್ಲಾಸ್ ಅನ್ನ ಏನ್ ಮಾಡೋಣ ಹಾಗಾದ್ರೆ. ಅಶೋಕ್ ಮ್ಯಾಮ್, ಆಂಥ್ರೋಪಾಲಜಿ, ಆಂಥ್ರೋಪಾಲಜಿ ಕೂಡ ಒಳ್ಳೆ ಆಪ್ಷನ್ ಅಲ್ಲಿ ಇದೆ ಮ್ಯಾಮ್, ಈ ಟೈಮ್ ಹೈಯೆಸ್ಟ್ ಸೆಲೆಕ್ಷನ್ ಆಗಿದೆ ಆಂಥ್ರೋಪಾಲಜಿ. ಸಚಿನ್ ಸರ್, GK Today ಹೇಳಿ ಸರ್, ಹೇಳಿದಿನಲ್ಲ ಸರ್, GK Today ಬಹಳ ಆಗತ್ತೆ, ನಾ ಕೂಡ GK Today ರೆಫರ್ ಮಾಡಿದೀನಿ. ಅಲ್ಲಿ ದಯವಿಟ್ಟು ನೀವು 2 ತರ GK Today ಅನ್ನು ಓದ್ಬೋದು, ಒಂದ್ ಬಂದ್ಬಿಟ್ಟು ಪ್ರತಿದಿನ ಅವರನ್ನ ಫಾಲೋ ಮಾಡಬಹುದು, ಅದನ್ನ ಮಾಡಕ್ ಹೋಗ್ಬೇಡಿ. ನನ್ನ ಸಲಹೆ ಏನಂದ್ರೆ, ಮಂತ್ಲಿ ಅವರೊಂದು ಮ್ಯಾಗ್ಝಿನ್ ಅನ್ನ ಬಿಡುಗಡೆ ಮಾಡ್ತಾರೆ, ನಾವಿದ್ದಾಗ 75 ರೂಪೀಸ್ ಇತ್ತು, ಈಗ ಮೋಸ್ಟ್ಲಿ 100 ರೂಪೀಸ್ ಏನೋ ಮಾಡಿದ್ದಾರೆ ಕರೆಂಟ್ ಅಫೇರ್ಸ್ ಇದು ಕಂಪೈಲೇಷನ್. ಸೊ ಆ ತಿಂಗಳದ ಕಂಪೈಲೇಷನ್ ತಗೊಳ್ಳಿ, ಪ್ರತಿದಿನದ್ದು ಅವರು ಡೇ ವೈಸ್ ಕೊಟ್ಟಿರ್ತಾರೆ. ಸೊ ಅದನ್ನ ಮುಗಿಸಿ, ಇಟ್ ವಿಲ್ ಟೇಕ್ ಹಾರ್ಡ್ಲಿ 3-4 ಡೇಸ್ ತಗೊಳ್ಳುತ್ತೆ. ಸೊ ಅಲ್ಲಿ ಜಾಸ್ತಿ ನೀವು ಕರ್ನಾಟಕ ಮತ್ತು ನ್ಯಾಷನಲ್ ಇಂಪಾರ್ಟೆನ್ಸ್ ಏನೇನ್ ಇರುತ್ತೆ ಎಲ್ಲವನ್ನ ಡೀಟೇಲ್ ಆಗಿ ಓದಿ. ಇಡೀ ಇದನ್ನ ಓದಿಂದ ಅವರೇ ಒಂದು 300-350 MCQs ಅನ್ನ ಕೊಟ್ಟಿರ್ತಾರೆ, ಅವ್ರು 350 MCQs ಅನ್ನ ಸಾಲ್ವ್ ಮಾಡಿ, ಅಲ್ಲೇ ನಿಮ್ದು ಆಗ್ಬಿಡುತ್ತೆ ಪ್ರಿಪರೇಷನ್ಸ್. ಓಕೆ, ವಿವೇಕಾನಂದ್ ಸರ್, ಮೋಸ್ಟ್ ಪ್ರಾಬಬ್ಲಿ ಈ ಜನವರಿ ಎಂಡ್ ದಲ್ಲಿ ಅಥವಾ February 1st ದಲ್ಲಿ ನೋಟಿಫಿಕೇಶನ್ ಬರುವ ಸಾಧ್ಯತೆ ಇದೆ ಸರ್. ಓಕೆ, ಅದೇ ಹೇಳಿದೀನಲ್ಲ ವಿವೇಕಾನಂದ್ ಸರ್, ಆಗಲೇ ಪೋಸ್ಟ್ ಮೇಲೆನೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಇದರ 110 ಕರಿಬೇಕಾ ಅಥವಾ 350+ ಕರಿಬೇಕಾ ಅಂತೇಳಿ ಚರ್ಚೆ ನಡೀತಾ ಇದೆ. ಅದು ಏನಾದ್ರು ಕ್ಲಾರಿಟಿ ಇತ್ತಂದ್ರೆ ಆಲ್ರೆಡಿ ನೋಟಿಫಿಕೇಶನ್ ಬರ್ತಾ ಇತ್ತು, ಆ ಕ್ಲಾರಿಟಿ ಇಲ್ಲ ಅಂತ ತಡ ಆಗಿದೆ.
ಸೊ ವಿ ಡೋಂಟ್ ನೋ ಎಷ್ಟು ಕರೀತಾರೆ ಅಂತ ಹೇಳಿ ಬಹಳ ಜನ ಹೇಳ್ತಾ ಇದಾರೆ, ಲೈಕ್ಲಿ 300+ ಕರಿಯೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದಾರೆ, ಬಟ್ ಗೊತ್ತಿಲ್ಲ ಏನ್ ಕ್ಯಾಬಿನೆಟ್ ದಲ್ಲಿ ನಿರ್ಧಾರ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಎಸ್ ಸಚಿನ್ ಸರ್, GK Today's ಮ್ಯಾಗಝಿನ್ ಅವ್ರದ್ದು ಮಂತ್ಲಿ ಕಂಪೈಲೇಷನ್ ಅಂತ ಬಿಡ್ತಾರೆ ಅದು. ಡನ್, ಓಕೆ ಸ್ನೇಹಿತರೆ, ದೆನ್ ವಿಲ್ ಎಂಡ್ ದಿ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲಾ ಸ್ನೇಹಿತರಿಗೆ, ಕ್ಲಾಸ್ ಅನ್ನ ಜಾಯ್ನ್ ಆದವರಿಗೆ. ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಕ್ಲಾಸಿನ ಅಂತ್ಯದಲ್ಲಿ ಫೀಡ್ಬ್ಯಾಕ್ ಹೇಳುತ್ತೆ, ಒಂದು ಉತ್ತಮವಾದ ಫೀಡ್ಬ್ಯಾಕ್ ಅನ್ನ ಕೊಡಿ ಅನ್ನ ಕಡಿಮೆ. ಪ್ಲಸ್ ಗೆ ಯಾರಾದ್ರು ಸ್ನೇಹಿತರು ಜಾಯ್ನ್ ಆಗ್ತಾ ಇದ್ರೆ ದಯವಿಟ್ಟು ಈ ರೆಫರಲ್ ಕೋಡ್ ಅನ್ನ ಬಳಕೆ ಮಾಡ್ಕೊಳ್ಳಿ. ಸೊ ಸಂತೋಷ್ ಲೈವ್ ಅಂತಾದ್ರೂ ನೀವು ಬಳಕೆ ಮಾಡಬಹುದು, ಅಥವಾ ಸಂತೋಷ್ ಹಿರೇಮಠ್ ಅಂತ ಹೇಳಿ ಆದ್ರೂ ಕೂಡ ಬಳಕೆ ಮಾಡಬಹುದು. 10% ಡಿಸ್ಕೌಂಟ್ ಸಿಗುತ್ತೆ. ನನ್ನ ಎಲ್ಲಾ ಪ್ಲಸ್ ಕ್ಲಾಸಸ್ ಅನ್ನ ಮತ್ತೆ ಅನ್ ಅಕಾಡೆಮಿ ಎಲ್ಲಾ ಎಜುಕೇಟರ್ ಮಾಡೋ ಪ್ಲಸ್ ಕ್ಲಾಸಸ್ ಅನ್ನ ನೀವು ವ್ಯೂ ಮಾಡಬಹುದು. ಓಕೆ, ಸೊ ಥ್ಯಾಂಕ್ ಯು ಗೈಸ್, ಹ್ಯಾವ್ ಅ ವಂಡರ್ಫುಲ್ ಈವ್ನಿಂಗ್, ಬೈ ಬೈ ಎವ್ರಿವನ್. ಓಕೆ, ಥ್ಯಾಂಕ್ ಯು ಮಾತೇಶ್ ಸರ್, ಥ್ಯಾಂಕ್ ಯು ಎಲ್ಲಾ ಸ್ನೇಹಿತರಿಗೆ ಧನ್ಯವಾದಗಳು. ಸೊ ಇದಿಷ್ಟೇ ಅಲ್ಲ, ಪ್ರತಿ ಟೈಮ್ ನಾ ಯಾವಾಗ ಕ್ಲಾಸ್ ತೋರ್ತಿರ್ತೇನಲ್ಲ ಆಗಾಗ ಮಧ್ಯದಲ್ಲಿ ಯಾವ ತರ ಪ್ರಿಪೇರ್ ಆಗ್ಬೇಕು, ಯಾವ ತರ ನೋಟ್ಸ್ ಮಾಡ್ಬೇಕು, ಏನ್ ಸಿಲೆಬಸ್ ಮಾಡ್ಬೇಕು ಆಗಾಗ ಹೇಳ್ತಾ ಇರ್ತೀನಿ. ಇವತ್ತು ಒಂದೇ ಕ್ಲಾಸ್ ಅಲ್ಲಿ ಇದನ್ನ ಒಂದು ಜಸ್ಟ್ ಒಂದು ಇನ್ಫಾರ್ಮೇಶನ್ ಗೋಸ್ಕರ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ, ಸೊ ಪದೇ ಪದೇ ಕ್ಲಾಸ್ ಅಲ್ಲಿ ಇವೆಲ್ಲ ರಿಪೀಟ್ ಮಾಡ್ತಾ ಇರ್ತೀನಿ, ಇನ್ನೂ ಡೀಟೇಲ್ ಆಗಿ ಯಾವ ತರ ನೋಟ್ಸ್ ಮಾಡ್ಕೋಬೇಕು. ನನ್ನ ಹಳೆ ಕ್ಲಾಸಸ್ ನೋಡಿದ್ರೆ ನಿಮ್ಗೆ ಕೆಲವೊಂದು ಕ್ಲಾಸ್ ದಲ್ಲಿ ನಾನು ನನ್ನ ನೋಟ್ಸ್ ಕೂಡ ಅಪ್ಲೋಡ್ ಮಾಡಿದೀನಿ, ಯಾವ ತರ ನಾ ನೋಟ್ಸ್ ಮಾಡ್ಕೊಂಡಿದ್ದೆ ಅಂತ ಹೇಳಿ. ಒಂದು ಹಿಸ್ಟ್ರಿ ಟಾಪಿಕ್ ಇದ್ದು ಒಂದು ಸಂಪೂರ್ಣ ಚಾಪ್ಟರ್ ದಿವಾನ್ಸದ ಫುಲ್ ಚಾಪ್ಟರ್ ನ ಹಾಕಿದ್ದೆ, ಮಾಡರ್ನ್ ಮೈಸೂರು ಅಂತ ಏನು ನಮ್ ಚಾಪ್ಟರ್ ಇದೆ ಆ ಫುಲ್ ನೋಟ್ಸ್ ಅನ್ನ ಹಾಕಿದ್ದೆ, ಯಾವ ತರ ನನ್ನ ನೋಟ್ಸ್ ಇತ್ತು ಅಂತ ಹೇಳಿ. ಸೊ ಇವೆಲ್ಲ ಉಪಯೋಗಿಸ್ಕೊಳ್ಳಿ. ಓಕೆ, ಸೊ ಡನ್ ಗೈಸ್, ಥ್ಯಾಂಕ್ ಯು ವೆರಿ ಮಚ್ ಎಲ್ಲಾ ಸ್ನೇಹಿತರು ಯಾರು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದಿರಾ, ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಅ ವಂಡರ್ಫುಲ್ ಡೇ, ಗುಡ್ ಈವ್ನಿಂಗ್ ಎವ್ರಿವನ್. ಸೊ ನಾಳೆ ಮತ್ತೆ ಮೀಟ್ ಆಗೋಣ, ನಾಳೆ ಸಾಯಂಕಾಲ ಪ್ಲಸ್ ಕ್ಲಾಸ್ ಇದೆ, ನಾಳೆ ಸಾಯಂಕಾಲ ಪ್ಲಸ್ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್ ಬಾಯ್. ಕ್ಲಾಸ್ ಎಂಡ್ ಆದಿಂದ ಫೀಡ್ಬ್ಯಾಕ್ ಇಳುತ್ತೆ, ದಯವಿಟ್ಟು ಎಲ್ಲಾ ಸ್ನೇಹಿತರು ತಪ್ಪದೆ ಫೀಡ್ಬ್ಯಾಕ್ ಅನ್ನ ಕೊಡಿ. ನಿಮ್ ಕಡೆ ಸಮಯ ಇದ್ರೆ ಅಲ್ಲಿ ಏನಾದ್ರೂ ಟೈಪ್ ಕೂಡ ನೀವು ಮಾಡಬಹುದು, ಟೈಪ್ ಮಾಡಿ ನಿಮ್ಮ ಅಭಿಪ್ರಾಯನ ಕೂಡ ತಿಳಿಸಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಅ ವಂಡರ್ಫುಲ್ ಡೇ, ಬಾಯ್ ಬಾಯ್.